ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭೋದಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಸ್ನೇಹಿತರೇ, ಮಿತ್ರರೇ, ನಾವು ಸಮಗ್ರ ಸ್ವಾಸ್ಥ್ಯ 211ನೇ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ, ಸುಸ್ವಾಗತ. ಹಾಗೆಯೇ ನಮ್ಮ ಕಾರ್ಯಕ್ರಮದ ರೂವಾರಿಗಳಾದ ಮಹಾತರ್ ಫೌಂಡೇಶನ್ ನಿರ್ದೇಶಕರಾದ ಹಾಗೂ ಪ್ರತಿದಿನ ನಮಗೆ ಜ್ಞಾನ ಮತ್ತು ಧ್ಯಾನವನ್ನು ಹಂಚ್ತಾ ಇರ್ತಕ್ಕಂಥ ನಮ್ಮ ರಂಗನಾಥ್ ಗುರುಗಳಿಗೆ ಸ್ವಾಗತ. ಹಾಗೆಯೇ ಪ್ರತಿದಿನ ನಮಗೆ ನಮ್ಮ ಶರೀರಕ್ಕೆ ಪ್ರಾಣಶಕ್ತಿಯನ್ನು ತುಂಬುತ್ತಾ ಇರುವಂತಹ ನಮ್ಮ ಪ್ರಾಣಾಯಾಮದ ಗುರುಗಳಾದ ನಾಗರಾಜ್ ಗುರುಗಳಿಗೂ ಸ್ವಾಗತ. ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾಣಾಯಾಮ, ಧ್ಯಾನ, ಆಧ್ಯಾತ್ಮಿಕ ಜ್ಞಾನ, ಸಮಗ್ರ ಜೀವನ ಶೈಲಿ ಹಾಗೂ ಮನೆ ಮದ್ದುಗಳು ಇರುತ್ತೆ. ಎಲ್ಲರೂ ವೀಕ್ಷಿಸಿ ಹಾಗೂ ಸ್ವಾಧ್ಯಾಯವನ್ನು ತೆಗೆದುಕೊಳ್ಳಿ ನೀವೆಲ್ಲರೂ. ಹಾಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುವ ಮೊದಲು ನಮ್ಮ ಆತ್ಮಗುರುಗಳಾದ ಪತ್ರಿಜಿಯವರಿಗೂ ಹಾಗೂ ಮಹಾ ಅವತಾರ್ ಬಾಬಾಜಿಯವರಿಗೂ ಹಾಗೆಯೇ ಪ್ರಕೃತಿ ಮಾತೆಗೂ, ತಂದೆ ತಾಯಿಗಳಿಗೂ ಹಾಗೂ ಮಾಸ್ಟರ್ಸ್ ಮತ್ತು ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲರಿಗೂ ನಾವು ಆತ್ಮಪೂರ್ವಕವಾದ ಪ್ರಣಾಮಗಳನ್ನು ತಿಳಿಸುತ್ತಾ ಕಾರ್ಯಕ್ರಮಗಳನ್ನು ಮುಂದುವರಿಸೋಣ. ಮೊದಲಿಗೆ ನಾವೀಗ ಪ್ರಾಣಾಯಾಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಮಗೆ ಪ್ರತಿದಿನ ಇಲ್ಲಿನಂತೆ ಪ್ರಾಣಾಯಾಮವನ್ನು ಹೇಳ್ಕೊಡ್ತಾ ಇರುವಂತ ನಾಗರಾಜ್ ಗುರುಗಳಿಗೆ ಮತ್ತೊಮ್ಮೆ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸರ್, ಶುಭೋದಯ ಶುಭೋದಯ. ಶುಭ ಶುಭೋದಯ ಸರ್. ಶುಭೋದಯ ಆತ್ಮೀಯರೇ, ಬೆನ್ನು ನೇರ ಮಾಡ್ಕೊಳ್ಳೋಣ. ಬೆನ್ನು ಪೃಷ್ಠ ಕುತ್ತಿಗೆ ನೆತ್ತಿ ನೇರವಾಗಿರಲಿ. ದೀರ್ಘ ಶ್ವಾಸ ಪ್ರಶ್ವಾಸವನ್ನು ಮಾಡ್ತಾ ಇರೋಣ. ದೀರ್ಘ ಶ್ವಾಸ ಪ್ರಶ್ವಾಸದಿಂದ ಉಂಟಾಗ್ತಾ ಇರ್ತಕ್ಕಂಥ ಉದರ ಭಾಗದ ಏರಿಳಿತ, ಶ್ವಾಸಕೋಶದ ಏರಿಳಿತ, ಶರೀರದಾದ್ಯಂತ ಸ್ನಾಯುಮಂಡಲ, ಅಸ್ಥಿಮಂಡಲ, ನರಮಂಡಲಗಳಲ್ಲಿ ಪ್ರಾಣಶಕ್ತಿ ಸಂಚಾರವನ್ನು ಗಮನಿಸ್ತಾ ಇರೋಣ. ಮುಖದ ಸ್ನಾಯುಗಳನ್ನು ಸಡಿಲಗೊಳಿಸಿಕೊಳ್ಳೋಣ. ಮುಖದಲ್ಲಿ ಮಂದಹಾಸವನ್ನು ತಂದುಕೊಳ್ಳೋಣ. ಕಣ್ಣು ರೆಪ್ಪೆಗಳನ್ನು ಮೃದುವಾಗಿ ಮುಚ್ಚೋಣ. ಈಗ ಬಲಹಸ್ತವನ್ನ ನಾಭಿಯ ಭಾಗದಲ್ಲಿ ಇಟ್ಕೊಳ್ಳೋಣ. ದೀರ್ಘ ಶ್ವಾಸ ತಗೊಳ್ಳೋಣ. ಅಕಾರವನ್ನ ಉಚ್ಚಾರಣೆ ಮಾಡೋಣ. ಪೂರಕ ವಿಭಾಗೀಯ ಪ್ರಾಣಾಯಾಮ ಮಾಡ್ತಾ ಇದ್ದೀವಿ. ಪೂರಕ ಎಡಹಸ್ತ ಚಿನ್ಮಯ ಮುದ್ರೆ, ಬಲಹಸ್ತ ಹೃದಯದ ಭಾಗದಲ್ಲಿ ಪೂರಕ. ಓ
ಈಗ ಎಡ ಹಸ್ತ ಆದಿ ಮುದ್ರೆ, ಬಲಹಸ್ತವನ್ನ ಗ್ರೀವ ಸಂಧಿ ಧ್ವನಿ ಪೆಟ್ಟಿಗೆ ಬದಲಿಗೆ ಇಟ್ಕೊಂಡು ಮಕಾರವನ್ನು ಮಾಡೋಣ ಪೂರಕ. ಹಸ್ತವನ್ನು ಇಳಿಸೋಣ. ಡೀಪ್ ಇನ್ಹೇಲ್ ಅಂಡ್ ಡೀಪ್ ಎಕ್ಸೇಲ್. ಈಗ ಎಡ ಹಸ್ತ ಅಪಾನ ಮುದ್ರೆ ಮಾಡಿಕೊಳ್ಳೋಣ, ಬಲಹಸ್ತವನ್ನು ವಿಷ್ಣು ಮುದ್ರೆ ಮಾಡಿಕೊಳ್ಳೋಣ. ಚಂದ್ರಾನುಲೋಮ ವಿಲೋಮ, ಸೂರ್ಯಾನುಲೋಮ ವಿಲೋಮ, ಸೂರ್ಯ ಭೇದನ ಮತ್ತು ಚಂದ್ರ ಭೇದನ. ಎಡಗಡೆಯಿಂದ ಪೂರ್ಣ ಶ್ವಾಸವನ್ನು ಹೊರಹಾಕೋಣ. ಡೀಪ್ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಕ್ಲೋಸ್. ಬಲಗಡೆಯಿಂದ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಕ್ಲೋಸ್. ಎಡಗಡೆಯಿಂದ ಎಕ್ಸೇಲ್, ಕ್ಲೋಸ್. ಬಲಗಡೆಯಿಂದ ಇನ್ಹೇಲ್, ಕ್ಲೋಸ್. ಎಡಗಡೆಯಿಂದ ಎಕ್ಸೇಲ್, ಕ್ಲೋಸ್. ಬಲಗಡೆಯಿಂದ ಇನ್ಹೇಲ್, ಕ್ಲೋಸ್. ಎಡಗಡೆಯಿಂದ ಎಕ್ಸೇಲ್. ಈಗ ಎಡಗಡೆಯಿಂದ ಇನ್ಹೇಲ್, ಕ್ಲೋಸ್. ಬಲಗಡೆಯಿಂದ ಎಕ್ಸೇಲ್, ಕ್ಲೋಸ್. ಇನ್ಹೇಲ್ ಎಡಗಡೆಯಿಂದ, ಕ್ಲೋಸ್. ಬಲಗಡೆಯಿಂದ ಎಕ್ಸೇಲ್, ಕ್ಲೋಸ್. ಎಡಗಡೆಯಿಂದ ಇನ್ಹೇಲ್, ಕ್ಲೋಸ್. ಬಲಗಡೆಯಿಂದ ಎಕ್ಸೇಲ್. ಅಷ್ಟು ತಿಳಿಸೋಣ. ದೀರ್ಘ ಶ್ವಾಸ ಪ್ರಶ್ವಾಸ, ಈಗ ಕಪಾಲಭಾತಿ 30 30 30 ಅಂದ್ರೆ 30 ಕೌಂಟ್ ಮಾಡಿಕೊಂಡು ಒಂದು ಸುತ್ತು ಮಾಡೋದು, ಮತ್ತೆ ಪೂರ್ಣ ಎಕ್ಸೇಲ್ ಮಂಡ್ಯ ಇನ್ಹೇಲ್ ಮಾಡೋದು, ಮತ್ತೆ ತಿರುಗಿ 30 ಕೌಂಟ್, ಅಗೇನ್ ರಿಪೀಟ್ 30 ಕೌಂಟ್. ಹೀಗೆ 30 30 ಬಾರಿ ಗಮನಿಸ್ತಾ ಮಾಡೋಣ. ಶುರು. Deep inhale and exhale. Relax. Again, 30 count. Repeat. Inhale. Shuru.
ಇನ್ಹೇಲ್ ಅಂಡ್ ಎಕ್ಸೇಲ್. ಅಗೈನ್ 30 ಕೌಂಟ್, ಲಾಸ್ಟ್ ರೌಂಡ್ ಶುರು. ಇನ್ಹೇಲ್ ಶುರು. ರಿಲ್ಯಾಕ್ಸ್. ಈಗ ಬಂಧತ್ರಯಗಳು ದೀರ್ಘ ಶ್ವಾಸ ತಗೊಳ್ತಾ ನಾವೇನ್ ಮಾಡ್ತೀವಿ, ಏನಸ್ನ ಭಾಗವನ್ನು ಪೂರ್ಣವಾಗಿ ಅಶ್ವಿನಿ ಮುದ್ರೆ ಒಳ ಕೆಳಕೊಳ್ತೀವಿ. ಆಮೇಲೆ ಉಡ್ಡಯನ ಬಂಧ, ಆಮೇಲೆ ಜಾಲಂಧರ ಬಂಧ ಹೀಗೆ. ಆಮೇಲೆ ಮತ್ತೆ ತಿರುಗಿ ಶ್ವಾಸವನ್ನು ತಗೊಳ್ತಾ ಈ ಬಂಧಗಳನ್ನ ಸಡಿಲಗೊಳಿಸ್ತೀವಿ. ನೆನಪಿನಲ್ಲಿಟ್ಕೊಳ್ಳಿ, ಮೂಲ ಬಂಧ, ಉಡ್ಡಯನ ಬಂಧ ಮತ್ತು ಜಾಲಂಧರ ಬಂಧ. ಗಮನಿಸ್ತಾ ಮಾಡೋಣ. ಡೀಪ್ ಇನ್ಹೇಲ್ ನಾಸಿಕದ ಮೂಲಕ, ಸ್ವಲ್ಪ ಬಾಯನ್ನ ತೆರೆದು ಶ್ವಾಸವನ್ನು ಹೊರಹಾಕ್ತಾ ಮೂಲ ಬಂಧ, ಉಡ್ಡಯನ ಬಂಧ, ಜಾಲಂಧರ ಬಂಧ. ಇನ್ಹೇಲ್ ಅಗೈನ್ ವಿತ್ ಎಕ್ಸೇಲ್. ಇನ್ಹೇಲ್ ಅಂಡ್ ಎಕ್ಸೇಲ್. ಇನ್ಹೇಲ್ ರಿಲ್ಯಾಕ್ಸ್. ಮೂರು ಬಾರಿ ಉಜ್ಜಾಯಿ ಪ್ರಾಣಾಯಾಮ ಮಾಡೋಣ. ಇನ್ಹೇಲ್ ಅಂಡ್ ಎಕ್ಸೇಲ್. ಇನ್ಹೇಲ್ ಮಾಡ್ತಾ ಶುರು ಮಾಡೋಣ. ಈಗ ಐದು ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಮೂಲಾಧಾರ ಚಕ್ರದಲ್ಲಿ ಒಂದು, ಸ್ವಾಧಿಷ್ಠಾನ ಚಕ್ರದಲ್ಲಿ ಒಂದು, ಮಣಿಪುರದಲ್ಲಿ ಒಂದು, ಅನಾಹತದಲ್ಲಿ ಒಂದು, ವಿಶುದ್ಧಿಯಲ್ಲಿ ಒಂದು. ಪಂಚಭೂತಗಳ ತತ್ವಗಳಾದ ಪೃಥ್ವಿ ತತ್ವದಲ್ಲಿ, ಪೃಥ್ವಿ ತತ್ವ ಮೂಲಬಂಧ. ಬಲನಾಸಿಕರಂಧ್ರವನ್ನ ಸಾರಿ ಬಲಹಸ್ತವನ್ನ ಮೃಗಿ ಮುದ್ರೆ ಮಾಡ್ಕೊಂಡಿದ್ದೀವಿ. ಎಡಗಡೆಯಿಂದ ಪೂರ್ಣ ಶ್ವಾಸವನ್ನು ಹೊರ ಹಾಕ್ತಾ ಇದ್ದೀವಿ. ಇನ್ಹೇಲ್ ಲಾಕ್, ಬಲಗಡೆಯಿಂದ ಎಕ್ಸೇಲ್. ಇನ್ಹೇಲ್ ಕ್ಲೋಸ್, ಎಡಗಡೆಯಿಂದ ಎಕ್ಸೇಲ್. ಸ್ವಾಧಿಷ್ಠಾನ ಚಕ್ರದಲ್ಲಿ ಗಮನ, ಎಡಗಡೆಯಿಂದ ಇನ್ಹೇಲ್ ಕ್ಲೋಸ್, ಬಲಗಡೆಯಿಂದ ಎಕ್ಸೇಲ್, ಮತ್ತೆ ಬಲಗಡೆಯಿಂದ ಇನ್ಹೇಲ್ ಕ್ಲೋಸ್.
ಎಡಗಡೆಯಿಂದ ಎಕ್ಸೇಲ್. ಈಗ ಅಗ್ನಿ ತತ್ವವಾದಂತ ಮಣಿಪುರ ಚಕ್ರದಲ್ಲಿ ಗಮನ ಇಟ್ಕೊಳ್ಳೋಣ. ಪೂರಕ, ಕ್ಲೋಸ್, ಬಲಗಡೆಯಿಂದ ರೇಚಕ. ಮತ್ತೆ ಬಲಗಡೆಯಿಂದ ಪೂರಕ, ಕ್ಲೋಸ್, ಎಡಗಡೆಯಿಂದ ರೇಚಕ. ವಾಯುತತ್ವವಾದ ಅನಾಥ ಚಕ್ರದಲ್ಲಿ ಗಮನ. ಇನ್ಹೇಲ್, ಕ್ಲೋಸ್, ಬಲಗಡೆಯಿಂದ ರೇಚಕ. ಮತ್ತೆ ಬಲಗಡೆಯಿಂದ ಪೂರಕ, ಕ್ಲೋಸ್, ಎಡಗಡೆಯಿಂದ ರೇಚಕ. ಈಗ ಆಕಾಶ ತತ್ವವಾದ ವಿಶುದ್ಧಿ ಚಕ್ರದಲ್ಲಿ ಗಮನ. ಎಡಗಡೆಯಿಂದ ಇನ್ಹೇಲ್, ಕ್ಲೋಸ್, ಬಲಗಡೆಯಿಂದ ರೇಚಕ. ಮತ್ತೆ ಬಲಗಡೆಯಿಂದ ಪೂರಕ, ಕ್ಲೋಸ್, ಎಡಗಡೆಯಿಂದ ರೇಚಕ. ಅಷ್ಟು ತಿಳಿಸೋಣ. ಈಗ ಐದು ಬಾರಿ ಭ್ರಾಮರಿ ಪ್ರಾಣಾಯಾಮ ಮಾಡೋಣ. ಎರಡು ಹಸ್ತಗಳು ಭ್ರಮರ ಮುದ್ರೆ ಇರಲಿ. ಡೀಪ್ ಇನ್ಹೇಲ್, ಮೂಲಾಧಾರ ಚಕ್ರದಲ್ಲಿ ಗಮನ. ಪೂರಕ, ಜಲತತ್ವವಾದ ಸ್ವಾಧಿಷ್ಠಾನ ಚಕ್ರದಲ್ಲಿ ಗಮನ. ಪೂರಕ, ಅಗ್ನಿತತ್ವವಾದ ಮಣಿಪುರ ಚಕ್ರದಲ್ಲಿ ಗಮನ. ಪೂರಕ, ಹಾಗೆ ಅನಾಹತ ಚಕ್ರದಲ್ಲಿ ಗಮನ. ಪೂರಕ, ಈಗ ಆಕಾಶ ತತ್ವವಾದ ವಿಶುದ್ಧಿ ಚಕ್ರದಲ್ಲಿ ಗಮನ. ಪೂರಕ, ಆಜ್ಞಾ ಚಕ್ರದಲ್ಲಿ ಗಮನ. ಪೂರಕ, ಸಹಸ್ರಾರ ಚಕ್ರದಲ್ಲಿ ಗಮನ. ಪೂರಕ, ಈಗ ಹಸ್ತಗಳು ಸಹಜ ಲಿಂಗ ಮುದ್ರೆಯಲ್ಲಿರಲಿ. ಅಂದ್ರೆ ಎಡಗೈ ಬೆರಳುಗಳನ್ನ ಬಲಗೈ ಬೆರಳುಗಳ ಜೊತೆ ಬಂಧಿಸೋಣ.
ಕಣ್ಣೆರೆಪಗಳನ್ನು ಮುಚ್ಚಿದ್ದೀವಿ, ಮುಖದಲ್ಲಿ ಮಂದಹಾಸವನ್ನು ತಂದುಕೊಂಡಿದ್ದೀವಿ. ಗಮನಿಸ್ತಾ ಇರೋಣ, ಆಜ್ಞಾ ಚಕ್ರದಲ್ಲಿ ಮನಸ್ಸನ್ನು ನಿಲ್ಲಿಸ್ಕೊಳ್ಳೋಣ. ಎರಡು ಹುಬ್ಬುಗಳ ಮಧ್ಯೆ ಭ್ರುಕುಟಿಯ ಭಾಗದಲ್ಲಿ ಅಲ್ಲಿ ಆಗ್ತಾ ಇರುವಂತಹ ಸೂಕ್ಷ್ಮ ಸಂವೇದನೆಯನ್ನು ಗಮನಿಸ್ತಾ ಇರೋಣ. ಹಾಗೆ ನಮ್ಮ ಗಮನವನ್ನ ಸಹಸ್ರಾರು ಚಕ್ರದಲ್ಲಿ ನಿಲ್ಲಿಸ್ಕೊಳ್ಳೋಣ. ನೆತ್ತಿಯ ಭಾಗದಲ್ಲಿ ಸೂಕ್ಷ್ಮ ಸಂವೇದನೆ ಆಗ್ತಾ ಇದೆ, ಗಮನಿಸ್ತಾ ಇರೋಣ. ಮನಸ್ಸನ್ನು ನಿಶ್ಚಲಗೊಳಿಸಿ ಸಹಸ್ರಾರು ಚಕ್ರದಲ್ಲಿ ನಿಲ್ಲಿಸಿಕೊಂಡಾಗ ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣಮಯ ಶಕ್ತಿ ಆ ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಮಾಡ್ತಕ್ಕಂಥದ್ದನ್ನು ಗಮನಿಸ್ತಾ ಇರೋಣ. ವಿಶ್ವ ಪ್ರಾಣಮಯ ಶಕ್ತಿ ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಮಾಡ್ತಾ ಹಾಗೆ ಧಾರಾಕಾರವಾಗಿ ಆ ಬುರುಡೆಯ ಸುತ್ತಲೂ ಸೂಕ್ಷ್ಮ ನರನಾಡಿಗಳಲ್ಲಿ ಧಾರಾಕಾರವಾಗಿ ಇಳಿತಾ ಇರೋದನ್ನ ಅಬ್ಸರ್ವ್ ಮಾಡ್ತಾ ಇರೋಣ. ಮನಸ್ಸು ನಿಶ್ಚಲವಾದಷ್ಟು ಈ ಕ್ರಿಯೆಗಳು ನಮಗೆ ಗೋಚರವಾಗ್ತಾ ಹೋಗುತ್ತೆ. ಈಗ ಸರಳವಾದ ಸಹಜವಾದ ಉಸಿರಾಟ ನಡೀತಾ ಇರಲಿ. ಸರಳ ಸಹಜ ಉಸಿರಾಟದಲ್ಲಿ ಮನಸ್ಸನ್ನು ನಿಲ್ಲಿಸ್ಕೊಳ್ಳೋಣ. ಸಂಪೂರ್ಣವಾಗಿ ಮನಸ್ಸು ನಿಶ್ಚಲವಾಗ್ತಾ ಇದೆ. ಜ್ಞಾನೇಂದ್ರಿಯದ ಗೋಳಕಗಳು, ನಯನೇಂದ್ರಿಯ, ಶ್ರವಣೇಂದ್ರಿಯಗಳನ್ನು ಸಂಪೂರ್ಣವಾಗಿ ಮನಸ್ಸಿನಿಂದ ಮುಚ್ಚಿದ್ದೀವಿ. ಹೊರಗಿನ ಯಾವ ಶಬ್ದಗಳು ಕೇಳಿಸ್ತಾ ಇಲ್ಲ, ಯಾವ ದೃಶ್ಯಗಳು ಕಣ್ಮುಂದೆ ಕಾಣಿಸ್ತಾ ಇಲ್ಲ, ಕೇವಲ ಅಂತರ್ಮುಖಿಯಾಗಿ ಆ ಶ್ವಾಸ ಪ್ರಶ್ವಾಸವನ್ನಷ್ಟೇ ಗಮನಿಸ್ತಾ ಇದ್ದೀವಿ. ಬೇರೆ ಯಾವ ಆಲೋಚನೆಗಳು ಬರ್ತಾ ಇಲ್ಲ. ಅಕಸ್ಮಾತ್ ಬಂದರೆ ಅದನ್ನು ಅಲ್ಲೇ ತುಂಡರಿಸಿ ಮತ್ತೆ ಸರಳ ಸಹಜ ಉಸಿರಾಟದಲ್ಲಿ ಮನಸ್ಸನ್ನು ನಿಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಕಂಟಿನ್ಯೂ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ಚಿಂತನೆಗಳಿಗೆ ಅವಕಾಶ ಬೇಡ. ಯಾವುದೇ ಸಂದರ್ಭದಲ್ಲಿ ಕಣ್ಣನ್ನು ತೆರೆಯೋದು ಬೇಡ. ಮುಂದಿನ ಸೂಚನೆಯನ್ನು ಕೊಡುವ ತನಕ ಸಂಪೂರ್ಣವಾಗಿ ಎಲ್ಲ ಗೋಳಕಗಳು ಮುಚ್ಚಿವೆ. ಕೇವಲ ಈಗ ನಮ್ಮ ಗಮನ ಸರಳವಾದ ಸಹಜವಾದ ಉಸಿರಾಟದಲ್ಲಷ್ಟೇ ಲೀನವಾಗ್ತಾ ಇದೆ.
ಕಂಟಿನ್ಯೂಸ್ ಸ್ನೇಹಿತರೆ, ಆತ್ಮೀಯರೇ, ಕೇವಲ ಉಸಿರಾಟದ ಮೇಲೆ, ಸಹಜವಾದ ಸರಳವಾದ ಉಸಿರಾಟದ ಮೇಲೆ ಗಮನ. ಏನೇ ಯೋಚನೆ ಬಂದರೂ ತುಂಡರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಬರ್ತಾ ಇರಿ. ನಾಮ ಜಪ, ಸಂಕೀರ್ತನ, ಮಂತ್ರ ಜಪ ಯಾವುದೂ ಇಲ್ಲ, ಕೇವಲ ಉಸಿರಾಟದ ಮೇಲೆ ಗಮನ ಇಟ್ಕೊಳ್ಳಿ. ಯಾವುದೇ ಯೋಚನೆ ಬಂದರೂ ನಮ್ಮ ಧ್ಯಾನಕ್ಕೆ ಅದು ಅಡ್ಡವಾಗಿರುತ್ತೆ. ಧ್ಯಾನ ಮಾಡುವಾಗ ನಮ್ಮ ಮನಸ್ಸು ಪೂರ್ತಿ ಸ್ವಚ್ಛಗೊಳಿಸ್ಕೋಬೇಕು. ಮನಸ್ಸು ಅಡ್ಡವಾಗಿದೆ ನಮ್ಮ ವಿಶ್ವಶಕ್ತಿ ಒಳಗಡೆ ಪ್ರವೇಶ ಮಾಡೋಕ್ಕೆ. ವಿಶ್ವಶಕ್ತಿ ಯಾವಾಗಲೂ ಇದೆ ನಮ್ಮ ಸುತ್ತ. ನಾವು ವಿಶ್ವಶಕ್ತಿಯಲ್ಲಿ ಭಾಗ ಇದ್ವಿ. ಇಡೀ ವಿಶ್ವವೇ ವಿಶ್ವಶಕ್ತಿಯಲ್ಲಿ ಭಾಗ. ಈ ವಿಶ್ವ ಪೂರ್ತಿ ಈ ವಿಶ್ವಶಕ್ತಿಯಿಂದನೇ ವ್ಯಾಪ್ತಿಸಿದೆ. ಪ್ರತಿ ಕಣದಲ್ಲಿ ವಿಶ್ವಶಕ್ತಿ ಇದೆ. ಆ ವಿಶ್ವಶಕ್ತಿ ನಾವು ಪಡೆಯಬೇಕಂದ್ರೆ ನಮ್ಮ ಮನಸ್ಸು ಗೊಂದಲವನ್ನು, ಮನಸ್ಸಲ್ಲಿರುವಂತಹ ಎಲ್ಲ ಯೋಚನೆಗಳನ್ನು ನಿರ್ಮೂಲನೆ ಮಾಡಬೇಕು, ನಿಚ್ಚಳಗೊಳಿಸ್ಬೇಕು, ಮನಸ್ಸನ್ನು ನಿಚ್ಚಳಗೊಳಿಸ್ಬೇಕು. ಅದಕ್ಕೆ ಪ್ರತಿದಿನ ಧ್ಯಾನ, ಆಳವಾದ ಶೂನ್ಯ ಧ್ಯಾನ. ಈ ಧ್ಯಾನದಲ್ಲಿ ವಿಶಿಷ್ಟವಾಗಿ, ವಿಸ್ತಾರವಾಗಿ, ಅದ್ಭುತವಾದ ವಿಶ್ವಮಯ ಪ್ರಾಣಶಕ್ತಿ ಒಳಗಡೆ ಪ್ರವೇಶ ಮಾಡುತ್ತೆ. ಈ ವಿಶ್ವಮಯ ಪ್ರಾಣಶಕ್ತಿಯನ್ನು ಪ್ರತಿ ದಿವಸ ನಾವು ಪಡೆಯಬೇಕು. ಹೆಚ್ಚು ಪರಿಣಾಮದಲ್ಲಿ ಪಡೆಯಬೇಕು. ಅದಕ್ಕೆ ಬೇಕಾಗಿರೋದು ಮನೋಮಯ ಕೋಶವನ್ನು ಖಾಲಿ ಮಾಡಬೇಕು, ಸ್ವಚ್ಛಗೊಳಿಸಬೇಕು. ಅದಕ್ಕೆ ಈ ಧ್ಯಾನ, ಆನಾಪಾನಸತಿ ಧ್ಯಾನ, ಬ್ರೆತ್ ಮೆಡಿಟೇಷನ್, ಶ್ವಾಸದ ಧ್ಯಾನ. ಈಗ ಕೇವಲ ಉಸಿರಾಟವನ್ನು ಗಮನಿಸ್ತಾ ಅದ್ಭುತವಾದ ಸಂಗೀತ ಜೊತೆಗೆ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ನಾವು ಓಕೆ ಹೇಳುವರು ಯಾರೂ ಕಣ್ಣು ತೆರೆಯಬಾರದು. Thank you.
Thank you.
ಮೇ ಲವ್ ಬಿ ಎಂಡ್ ಶಿಖರ ಲಾಸ್ಟ್ ಬಿಸ್ ಮೈ ಡಿಯರ್ ಫ್ರೆಂಡ್ಸ್ ಸ್ನೇಹಿತರೆ ಮೇಧಾಕಿ 2 ನಿಮಿಷಕ್ಕಾಗಿ ನಿಧಾನವಾಗಿ ದೇಹಕ್ಕೆ ಬರ್ತಾ ಇರಿ. ಫೈನಲ್ ಪ್ರಾಕ್ಟೀಸ್. ಲಾಸ್ಟ್ 10 ಸೆಕೆಂಡ್ಸ್. ಮೇಲಾಗಿ 5 ಸೆಕೆಂಡ್ ಕಾಲ ಲಾಸ್ಟ್ 5 ಸೆಕೆಂಡ್ಸ್. ಎಲ್ಲರೂ ನಿಧಾನವಾಗಿ ದೇಹಕ್ಕೆ ಬರ್ತಾ ಇರಿ. 1 2 3 4 5. ಸ್ನೇಹಿತರು ಎಲ್ಲರೂ ನಿಧಾನವಾಗಿ ನಿಮ್ಮ 2 ಕೈಗಳ ತೆಗಿತ 2 ಕಣ್ಣ ಮೇಲೆ ಮುಚ್ಕೊಳ್ಳಿ. 2 ಕಣ್ಣಲ್ಲಿ ಸ್ಪರ್ಶ ಮಾಡಿ 2 ಕೈಗಳಿಂದ. ಹಾಗೆ 5 ಸೆಕೆಂಡ್ ಇಟ್ಕೊಳ್ಳಿ. 1 2 3 4 5. ಸ್ನೇಹಿತರೆ ಈಗ ನಿಧಾನವಾಗಿ 2 ಕೈಗಳು ನಿಧಾನವಾಗಿ ತೆಗಿತಾ 2 ಕೈಗಳು ನೋಡುತ್ತಾ ನಿಮ್ಮ ಕಣ್ಣುಗಳು ತೆರೆಯಬಹುದು. ಆರಾಮಾಗಿ ರಿಲ್ಯಾಕ್ಸಿಂಗ್ ಆಗಿ ನಿಧಾನವಾಗಿ ಎಲ್ಲರೂ ದೇಹ ಎಚ್ಚರಕ್ಕೆ ಪರಿಸರ ಎಚ್ಚರಕ್ಕೆ ಬನ್ನಿ. ದಯವಿಟ್ಟು ಈಗ ಎಲ್ಲರೂ ವಿಡಿಯೋಗಳು ಆನ್ ಮಾಡಿಕೊಂಡು ಕೂತ್ಕೊಳ್ಳಿ. ಸ್ನೇಹಿತರೆ ಆತ್ಮೀಯರೇ, ಇಷ್ಟುವರೆಗೂ ಅದ್ಭುತವಾದ ನಾದ ಧ್ಯಾನವನ್ನು ಅಭ್ಯಾಸ ಮಾಡಿದ್ವಿ. ಅತಿ ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ನಾವು ಪಡೆದ್ವಿ, ವಿಶ್ವಶಕ್ತಿ ಸ್ವೀಕಾರ ಮಾಡಿದ್ವಿ. ಇದಕ್ಕೂ ಒಂದು ಅದ್ಭುತವಾದ ಜೋರಾಗ ಚಪ್ಪಾಲು ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಈ ಪ್ರಾತಃ ಕಾಲ ಅದ್ಭುತ ಧ್ಯಾನಕ್ಕೆ ಜೋರಾಗ ಚಪ್ಪಾಲು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮೇಡಮ್, ಮಧುರ ಮೇಡಮ್. ಸ್ನೇಹಿತರೆ, ಇಷ್ಟೊತ್ತನಕ ನಾವು ಅದ್ಭುತವಾದ ಧ್ಯಾನವನ್ನ ಮಾಡಿದ್ವಿ. ನಾವು ಧ್ಯಾನ ಸಂಗೀತ ಧ್ಯಾನವನ್ನು ಅಭ್ಯಾಸ ಮಾಡಿಸಿದಂತಹ ನಮ್ಮ ರಂಗನಾಥ್ ಗುರುಗಳಿಗೆ ಧನ್ಯವಾದಗಳು. ಹಾಗೆ ನಾವು ಪ್ರಾಣಾಯಾಮವನ್ನು ಕಲ್ತ್ಕೊಂಡು ಪ್ರಾಣಾಯಾಮವನ್ನು ಹೇಳ್ಕೊಟ್ಟಂತ ನಮ್ಮ ನಾಗರಾಜ ಗುರುಜಿಯವರಿಗೂ ಅನಂತ ಅನಂತ ಧನ್ಯವಾದಗಳು. ಹಾಗೆಯೇ ನಾವು ಈಗ ಮುಂದಿನ ಭಾಗವಾಗಿ ನಾವು ಈ ದಿನ ಭಿನ್ನವಾಗಿ ಆಲೋಚಿಸಿ ಭಾಗ 8ರ ಬಗ್ಗೆ ಜ್ಞಾನವನ್ನು ತಿಳ್ಕೊಡ್ತಾ ಇದ್ದೇವೆ. ಈ ಅದ್ಭುತವಾದ ಜ್ಞಾನ ಹಂಚಿಕೆಗೆ ನಮ್ಮ ಜೊತೆಗೆ ಈಗಾಗಲೇ ಆಗಮಿಸಿದ್ದಾರೆ ಸುರನಾಗಾಂಬಿಕಾ ಮೇಡಮ್ ಅವರು. ನಮ್ಮ ಜೊತೆಗೆ ಇದ್ದಾರೆ, ಅವರು ನಮ್ಮವರೇ ಆಗ್ಬಿಟ್ಟಿದ್ದಾರೆ ಇವಾಗ. ಅವರು ಅವರಿಗೆ ನಾವು ನಮ್ಮ ವೇದಿಕೆಗೆ ಆಹ್ವಾನ ಮಾಡೋಣ. ಮೇಡಮ್, ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರು ಸ್ನೇಹಿತರೆ, ಎಲ್ರು ವಿಡಿಯೋ ಆನ್ ಮಾಡ್ಕೊಡಿ. ಅವ್ರು ಅದ್ಭುತವಾದ ಜ್ಞಾನ ಅಂತ ಇದ್ದಾರೆ.
ಎಷ್ಟೋ ಸಾರಿ ನಮ್ಗೆ ನಮ್ಮಲ್ಲೇ ಇರುವಂತ ಬುಕ್ ಗಳನ್ನ ಓದಕ್ ಆಗಲ್ಲ ಅಂದ್ರೆ, ಇವತ್ತು ಓದ್ತೀನಿ ನಾಳೆ ಓದ್ತೀನಿ ಅವನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಜ್ಞಾನವಂತ ಆದ್ರೆ ನಮ್ಮ ಮೇಡಮ್ ಅವರು ಅವರಲ್ಲಿರೋ ಒಂದು ಅಂದ್ರೆ ಸ್ವಾಧ್ಯಾಯದ ಮೂಲಕ ಒಂದು ಬುಕ್ ಅನ್ನು ಓದಿ ಅದರಲ್ಲಿರೋ ಆಳವಾಗಿ ಅಧ್ಯಯನ ಮಾಡಿ ಅದರಲ್ಲಿರೋ ಜ್ಞಾನವನ್ನು ನಮ್ಗೆಲ್ಲ ಇವತ್ತು ತುಂಬಾ ಡೀಪ್ ಆಗಿ ಹಂಚ್ತಾ ಇದ್ದಾರೆ. ಪ್ರತಿ ದಿನವಾಗಿ ನಾವು ಓದ್ದೆ ಅಂತಂದ್ರೆ ನಾವು ಜ್ಞಾನ ತಿಳ್ಕೊಂಡು ನಮ್ಮ ಜೀವನ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಪ್ಲೀಸ್ ವಿಡಿಯೋ ಆನ್ ಮಾಡ್ಕೊಂಡು ಈ ಜ್ಞಾನವನ್ನು ತಗೊಳ್ಳಿ ಮತ್ತು ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಮುಂದುವರಿಸಿ. ಮೇಡಮ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಕೂಡ ಅದ್ಭುತವಾದ ಧ್ಯಾನವನ್ನ ಮಾಡಿ ನಮ್ಮ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಆಹಾರವನ್ನ ನಾವು ಕೊಟ್ಟಿದ್ದಾಯ್ತು. ಈಗ ಮತ್ತೊಂದಷ್ಟು ಆಹಾರವನ್ನ ನಾವು ಸ್ವಾಧ್ಯಾಯದ ಮುಖಾಂತರ ಕೊಡುವಂತ ಸಮಯ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಪ್ರಸ್ತುತ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಭಿನ್ನವಾಗಿ ಆಲೋಚಿಸು. ಮೂಲತಃ ಈ ಪುಸ್ತಕವನ್ನ ತೆಲುಗು ಭಾಷೆಯಲ್ಲಿ ಶ್ರೀ ಪ್ರಕೃತಿ ಉಮಾ ಮಹೇಶ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಒಂದು ಪುಸ್ತಕದ ಮುಖ್ಯ ಸಂದೇಶ ಏನು ಅಂತಂದ್ರೆ, ಎಲ್ಲಿಯಾದರೂ ಯಾವಾಗಲಾದರೂ ಆನಂದವಾಗಿ ಜೀವಿಸುವುದಕ್ಕೆ ಸರಿಯಾದ ಆಲೋಚನಾ ವಿಧಾನಗಳೇ ಭಿನ್ನವಾಗಿ ಆಲೋಚಿಸು ಪುಸ್ತಕ ಆಗಿದೆ ಮಾಸ್ಟರ್ಸ್. ಸೊ ಈ ಒಂದು ಪುಸ್ತಕ ನಮ್ಮ ಆಲೋಚನೆಗಳು ಹೇಗಿರ್ಬೇಕು, ಹೇಗಿರಬಾರ್ದು ಅನ್ನೋಂಥದ್ದನ್ನ ನಮ್ಗೆ ಅರ್ಥ ಮಾಡಿಸ್ತಾ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಸರಿಯಲ್ಲದ ಆಲೋಚನೆಗಳಿಂದ ನಾವು ಯಾವ್ಯಾವ ರೀತಿಯಾಗಿ ನಮಗೇ ಗೊತ್ತಿಲ್ಲದೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ ಅನ್ನೋಂಥದ್ದನ್ನೆಲ್ಲವನ್ನು ಕೂಡ ಈ ಪುಸ್ತಕ ನಮ್ಗೆ ಬಹಳ ಅದ್ಭುತವಾಗಿ ಅರ್ಥ ಮಾಡಿಸುತ್ತಾ ಬರುತ್ತೆ ಮಾಸ್ಟರ್ಸ್. ನಿನ್ನೆವರೆಗೂ ನಾವು ಈ ಒಂದು ಪುಸ್ತಕದಲ್ಲಿ 5ನೇ ಚಾಪ್ಟರ್ನ 2ನೇ ಕೊಟೇಶನ್ ವರೆಗೂ ಗಮನಿಸಿದ್ವಿ. ಇವತ್ತು ನಾವು ಈ 5ನೇ ಚಾಪ್ಟರ್ನ 3ನೇ ಕೊಟೇಶನ್ ಇಂದ ನಾವು ಮುಂದಿನ ವಿಚಾರಗಳನ್ನ ಗಮನಿಸೋಣ ಮಾಸ್ಟರ್ಸ್. 3ನೇ ಕೊಟೇಶನ್, ಲಕ್ಷ್ಯವೇ ಜೀವನ, ಸರಿಯಾದ ಲಕ್ಷ್ಯವೇ ಸರಿಯಾದ ಜೀವನ ಅಷ್ಟೇ ಅಂತ ಹೇಳ್ತಾ ಇದೆ. ಲಕ್ಷ್ಯ, ಲಕ್ಷ್ಯವೇ ಜೀವನ, ಸರಿಯಾದ ಲಕ್ಷ್ಯವೇ ಸರಿಯಾದ ಜೀವನ. ಮಾಸ್ಟರ್ಸ್, ಇದು ತುಂಬಾ ನಾವು ಗಂಭೀರವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಷಯ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಲಕ್ಷ್ಯ ಅನ್ನೋದು ಇರಲೇಬೇಕು. ಆ ಲಕ್ಷ್ಯ ಅನ್ನುವಂಥದ್ದು ಇಲ್ಲದೇ ಇದ್ದಾಗ ಮನುಷ್ಯನ ಜೀವನ ಸರಿಯಾದ ದಾರಿಯಲ್ಲಿ ಹೋಗದೆ ಅಡ್ಡಾದಿಡ್ಡಿಯಾಗಿ ಹೋಗೋದಿಕ್ಕೆ ಅಲ್ಲೆಲ್ಲ ಅವಕಾಶಗಳು ಆಗ್ತಾ ಇರುತ್ತೆ. ಉದಾಹರಣೆಗೆ, ಇವಾಗ ನಾನು ಗೌರಿಬಿದನೂರಿನಿಂದ ಬೆಂಗಳೂರು ಹೋಗ್ಬೇಕು ಅನ್ನುವಂಥದ್ದು ನನ್ನ ಲಕ್ಷ್ಯ ಆಗಿದ್ದಾಗ ನನ್ನ ಲಕ್ಷ್ಯ ಬೆಂಗಳೂರು ಆಗಿರುತ್ತೆ. ಆ ಬೆಂಗಳೂರಿಗೆ ನಾನು ಯಾವ ರೀತಿಯಾಗಿ ಹೋಗ್ಬೇಕು ಅನ್ನುವಂಥದ್ದು ಅಲ್ಲಿ ನನಗೆ ಒಂದು ವಿವೇಕ ಅನ್ನುವಂಥದ್ದಲ್ಲಿ ಕೆಲಸ ಮಾಡುತ್ತೆ. ನಾನು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾ, ಸೈಕಲ್ ಅಲ್ಲಿ ಹೋಗ್ಬೇಕಾ, ಆಟೋದಲ್ಲಿ ಹೋಗ್ಬೇಕಾ, ಅಥವಾ ಬಸ್ ಅಲ್ಲಿ ಹೋಗ್ಬೇಕಾ, ಕಾರ್ ಅಲ್ಲಿ ಹೋಗ್ಬೇಕಾ, ಟ್ರೈನ್ ಅಲ್ಲಿ ಹೋಗ್ಬೇಕಾ, ಎತ್ತಿನ ಬಂಡಿಯಲ್ಲಿ ಹೋಗ್ಬೇಕಾ, ಇದೆಲ್ಲವೂ ಕೂಡ ಗೌರಿಬಿದನೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕು ಅನ್ನುವಂಥ ಒಂದು ಲಕ್ಷ್ಯಕ್ಕೆ ನಾನು ರೂಪಿಸಿಕೊಳ್ಳುವಂತ ಒಂದು ಮಾರ್ಗಗಳಾಗಿದೆ. ಈ ಒಂದು ಯಾವ ರೀತಿಯಲ್ಲಿ ಹೋಗ್ಬೇಕು ಅನ್ನೋದು, ಮತ್ತೆ ಯಾವ ದಾರಿಯಲ್ಲಿ ಹೋಗ್ಬೇಕು ಬೆಂಗಳೂರಿಗೆ ಅನ್ನುವಂಥದ್ದು, ನಾನು ಚಿಕ್ಕಬಳ್ಳಾಪುರದ ಮೇಲೆ ಹೋಗ್ಬೇಕಾ, ತುಮಕೂರಿನ ಮೇಲೆ ಹೋಗ್ಬೇಕಾ, ದೊಡ್ಡಬಳ್ಳಾಪುರದ ಮೇಲೆ ಹೋಗ್ಬೇಕಾ, ಅಥವಾ ಹಿಂದೂಪುರ, ಅನಂತಪುರ ಅಂತ ಈ ರೀತಿ ಸುತ್ತಾಕೊಂಡು ನಾನು ಸುತ್ತಾಕೊಂಡು ಹೋಗ್ಬೇಕಾ. ಈ ರೀತಿಯಾಗಿ ಒಂದು ಲಕ್ಷ್ಯ ಅನ್ನೋದಿದ್ದಾಗ ನಮ್ಮ ಮಾರ್ಗ ಹೇಗಿರಬೇಕು, ನಮ್ಮ ಹೆಜ್ಜೆಗಳು ಹೇಗಿರಬೇಕು ಅನ್ನುವಂಥ ಒಂದು ಸ್ಪಷ್ಟತೆ ನಮ್ಗೆ ಇರುತ್ತೆ. ಒಂದು ವೇಳೆ ನಾನು ಗೌರಿಬಿದನೂರಿನಿಂದ ಬೆಂಗಳೂರು ಹೋಗ್ಬೇಕಾ, ಎಲ್ಲಿಗೆ ಹೋಗ್ಬೇಕು ಅನ್ನುವಂಥ ಲಕ್ಷ್ಯನೇ, ಆ ಕ್ಲಾರಿಟಿನೇ ನನಗಿಲ್ಲದೆ ಸುಮ್ಮನೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಎಲ್ಲೆಲ್ಲಿಗೋ ಹೊರಟೋಗ್ತಾ ಇರ್ತೀನಿ. ಸೊ ಅವಾಗ ಆ ಒಂದು ಲಕ್ಷ್ಯ ಇಲ್ಲದೆ ಇದ್ದಾಗ ನಮ್ಮ ಜೀವನ ಯಾವ ರೀತಿಯಾಗಿ ಈ ಒಂದು ಪ್ರಯಾಣ ಅಡ್ಡಾದಿಡ್ಡಿಯಾಗಿರುತ್ತೋ, ನಮ್ಮ ಜೀವನ ಕೂಡ ಅಸ್ತವ್ಯಸ್ತವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದು ಲಕ್ಷ್ಯ ಅನ್ನುವಂಥದ್ದು ಇರಬೇಕು. ಆ ಒಂದು ಲಕ್ಷ್ಯ ಎಂಥದ್ದಾಗಿರ್ಬೇಕು ಅನ್ನುವಂಥ ಅವೇರ್ನೆಸ್ ಇರಬೇಕು. ನಾನು ಯಾವ ರೀತಿಯಾಗಿ ಇವಾಗ ನಮ್ಗೆಲ್ಲರಿಗೂ ಕೂಡ ಈ ಸಾಧನೆ ಮಾರ್ಗ ಅನ್ನುವಂಥದ್ದು ನಮ್ಗೆ ಸಿಕ್ಕಿದೆ ಈ ಪತ್ರಿಜಿ ಮಾರ್ಗದಲ್ಲಿ, ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಧ್ಯಾನ ಸಾಧನೆಯನ್ನ ಮಾಡ್ತಾ
ಹೋಗ್ಬೇಕು ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಇದು ನಮ್ಮೆಲ್ಲರ ಲಕ್ಷ್ಯ. ಈ ಒಂದು ಲಕ್ಷ್ಯದಲ್ಲಿ ನಾನು ಧ್ಯಾನವನ್ನ ಮಾಡ್ತಾ, ನಾನು ಧ್ಯಾನವನ್ನ ಅದೇ ರೀತಿಯಾಗಿ ಪ್ರಚಾರ ಮಾಡ್ತಾ ನಾನು ಹೋಗ್ಬೇಕು. ಈ ರೀತಿಯಾಗಿ ಹೋಗ್ಬೇಕು ಅಂತಂದಾಗ ನಾನು ನನ್ನ ಲಕ್ಷ್ಯ ಅನ್ನುವಂಥದ್ರಲ್ಲಿ ಎಷ್ಟು ಪ್ಯೂರಿಟಿ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಗಮನಿಸ್ಕೋಬೇಕು. ಆಧ್ಯಾತ್ಮಿಕತೆ ಅನ್ನುವಂಥ ಹೆಸರಲ್ಲಿ, ಆಧ್ಯಾತ್ಮಿಕತೆ ಅನ್ನುವಂಥ ಒಂದು ಮುಖವಾಡದಲ್ಲಿ ನಾನು ಬೇರೆ ಬೇರೆ ನನ್ನ ಸ್ವಪ್ರಯೋಜನಗಳನ್ನ ಪಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನ, ಅಥವಾ ಪ್ರಾಮಾಣಿಕವಾಗಿ ತ್ರಿಕರಣ ಶುದ್ಧಿಯಿಂದ ಸಂಪೂರ್ಣ ಶರಣಾಗತಿ ಭಾವದಿಂದ ನಾನು ಈ ಒಂದು ಮಾರ್ಗದಲ್ಲಿ ಹೆಜ್ಜೆಗಳನ್ನ ಹಾಕೋದಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನ. ಈ ರೀತಿಯಾಗಿ ನಮ್ಮ ಲಕ್ಷ್ಯ ಅನ್ನುವಂಥದ್ದೇನಿದೆ ಅದರ ಒಂದು ಕ್ವಾಲಿಟಿ ಬಗ್ಗೆ ಕೂಡ ನಾವು ಗಮನಿಸ್ಕೋಬೇಕಾಗತ್ತೆ. ಆ ಒಂದು ಸರಿಯಾದ ಲಕ್ಷ್ಯವೇ ಸರಿಯಾದ ಜೀವನ ಆಗತ್ತೆ. ಧ್ಯಾನ ಅನ್ನುವಂಥದ್ದು ಕಾಮನ್ ಆಗಿರೋದಾದ್ರೂ ಕೂಡ ಅದರಲ್ಲಿ ಎಂತೆಂತ ಲೆಕ್ಕಾಚಾರಗಳಿರುತ್ತೆ. ಪ್ರಸ್ತುತ ಈ ಒಂದು ಪ್ರಪಂಚದಲ್ಲಿ ಇಂಥದ್ದೆಲ್ಲ ಬಹಳಷ್ಟು ನಮ್ಗೆ ನೋಡಕ್ ಸಿಗ್ತಾ ಇದೆ. ಅದ್ ಯಾವ್ದಾದ್ರು ಮಾರ್ಗ ಆಗಿರ್ಬೋದು, ಎಲ್ಲಾ ಕಡೆ ನಮ್ಗಿಂತ ಚಾಲೆಂಜಸ್ ಅನ್ನುವಂಥದ್ದು ನಮ್ ಮುಂದೆ ಬರುತ್ತೆ. ನಾವು ಆ ಒಂದು ಮಾರ್ಗಕ್ಕೆ ಏನೋ ಒಂದು ಅದ್ಭುತವಾದ ಪರಿಕಲ್ಪನೆಯಲ್ಲಿ ಹೋಗಿರ್ತೀವಿ. ಆತ್ಮೋನ್ನತಿ ಬೇಕು, ಪರಮಾತ್ಮನ ಸಾನ್ನಿಧ್ಯದಲ್ಲಿ ಪರಮಾತ್ಮನ ಒಂದು ಆ ಒಂದು ಚೈತನ್ಯದಲ್ಲಿ ನಾವಿರ್ಬೇಕು ಅನ್ನುವಂಥ ಏನೋ ಅದ್ಭುತವಾಗಿರುವಂತ ಒಂದು ಪರಿಕಲ್ಪನೆಯಲ್ಲಿ ನಾವು ಹೋದಾಗ ಅಲ್ಲಿ ಏನೇನೋ ಆಘಾತಗಳು ನಮ್ಗೆ ಎದುರಾಗ್ತಾ ಇರುತ್ತೆ. ಇದೆಲ್ಲ ಕೂಡ ಇದೆಯೇ ವಾಸ್ತವದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಟ್ರೂತ್, ಇದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಅದನ್ನ ಒಪ್ಕೊಂಡು ಅರ್ಥ ಮಾಡಿಕೊಂಡು ಜೀರ್ಣ ಮಾಡಿಕೊಂಡು ಅರಿವಿನಿಂದ ಹೋಗ್ಬೇಕಾಗತ್ತೆ. ಆ ಒಂದು ಅರಿವು ನಮ್ಗೆ ಇಲ್ಲ ಅಂತಂದಾಗ ನಮಗೆ ನಮ್ಮ ಬಗ್ಗೆ ನಮ್ಗೆ ಕ್ಲಾರಿಟಿ ಇಲ್ಲ, ನಮ್ಮ ಹೆಜ್ಜೆಗಳ ಬಗ್ಗೆ, ನಮ್ಮ ಮಾರ್ಗದ ಬಗ್ಗೆ, ನಮ್ಮ ಲಕ್ಷ್ಯದ ಬಗ್ಗೆ ನಮ್ಗೆ ಕ್ಲಾರಿಟಿ ಇಲ್ಲ ಅಂತಂದಾಗ ಅಲ್ಲಿ ಬೇರೆ 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 ರೀತಿಯಾಗಿರ್ತಕ್ಕಂಥ ಒಂದು ಸಿಚುಯೇಷನ್ಸ್ಗೆ ನಾವು ಸಿಕ್ಕಾಕೊಳ್ತಾ ಇರ್ತೀವಿ. ಟ್ರ್ಯಾಪ್ಗಳಿಗೆ ನಾವು ಒಳಗಾಗ್ತಾ ಇರ್ತೀವಿ. ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇರ್ತಾರೆ ಅವರ ಒಂದು ಸ್ವಾರ್ಥ ಚಿಂತನೆಗಳಿಂದ, ಅದು ಆರ್ಥಿಕವಾಗಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಆಗಿರಬಹುದು. ಸೊ ಇಂಥ ಹಲವಾರು ವಿಷಯಗಳಿಂದ ನಾವು ತುಂಬಾ ಎಚ್ಚರವಾಗಿ ನಾವು ಇರಬೇಕಾಗತ್ತೆ. ಹಾಗಾಗಿ ನಮ್ಮ ಲಕ್ಷ್ಯ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಇರಬೇಕು. ನಮಗೆ ನಮ್ಮ ಲಕ್ಷ್ಯದ ಬಗ್ಗೆ ಕ್ಲಾರಿಟಿ ಇದ್ದಾಗ ಇಂಥದ್ದು ಏನೇ ಬಂದರೂ ಕೂಡ ನಮ್ಮ ಜೀವನದಲ್ಲಿ ಅದೆಲ್ಲದರ ಬಗ್ಗೆ ಕೂಡ ನಮ್ಗೆ ಅರ್ಥ ಆಗ್ಬಿಡತ್ತೆ. ಇದು ನನಗೆ ಅವಶ್ಯಕತೆ ಇರೋಂಥದ್ದ ಅಥವಾ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥದ್ದ, ಏನ್ ಬಂದಿದೆ ನನ್ನ ಜೀವನದೊಳಗೆ, ಯಾಕೆ ಬಂದಿದೆ, ನನ್ನ ಒಳಗಡೆ ಕಸ ಇರೋದ್ರಿಂದ ಇಂಥದ್ ಬಂದಿದ್ಯಾ, ಅಥವಾ ನನ್ನ ಕಮಿಟ್ಮೆಂಟ್ ಅನ್ನ ಪರೀಕ್ಷೆ ಮಾಡೋದಕ್ಕೆ ಬಂದಿದ್ಯಾ, ನನ್ನ ಕ್ವಾಲಿಟಿ ನನ್ನ ಗುಣಮಟ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಇಂಥ ಒಂದು ಸಿಚುಯೇಷನ್ಸ್ ಬಂದಿದ್ಯಾ, ಇದೆಲ್ಲವೂ ಕೂಡ ನಮ್ಗೆ ಅರ್ಥ ಆಗತ್ತೆ. ಎಸ್ ಮಾಸ್ಟರ್ಸ್, ಈ ಒಂದು ಸಾಧನೆ ಮಾರ್ಗದಲ್ಲಿ, ಎಸ್ಪೆಷಲಿ ಸಾಧನೆ ಮಾರ್ಗದಲ್ಲಿ ತುಂಬಾ ಚಾಲೆಂಜಸ್ ಅನ್ನುವಂಥದ್ದು ನಮ್ಗೆ ಬರ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಗೊತ್ತಿಲ್ಲದೆ ಇದ್ದಾಗ ಮಾಯೆದು ಆಟ ಬೇರೆ ರೀತಿಯಾಗಿದ್ದಾಗ, ಗೊತ್ತಿದ್ಮೇಲೆ ಗೊತ್ತಾದ್ಮೇಲೆ ಹೆಜ್ಜೆಯನ್ನ ಹಾಕುವಂತ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಚಾಲೆಂಜಸ್ ಅಲ್ಲಿ ಕ್ರಿಯೇಟ್ ಆಗುವಂಥದ್ದೇ ಬೇರೆ ಒಂದು ರೇಂಜ್ ಅಲ್ಲಿ ಇರುವಂತದ್ದಾಗಿರುತ್ತೆ. ಹಾಗಾಗಿ ನಮ್ಮ ಲಕ್ಷ್ಯದ ಬಗ್ಗೆ ನಮ್ಗೆ ಕ್ಲಾರಿಟಿ ಇರಬೇಕು, ನಮ್ಮ ಲಕ್ಷ್ಯದ ಬಗ್ಗೆ ನಮ್ಗೆ ಸ್ಪಷ್ಟತೆ ಇರಬೇಕು. ಆ ಒಂದು ಸ್ಪಷ್ಟತೆ ನಮ್ಗಿದ್ದಾಗ ಟ್ರ್ಯಾಪ್ ಮಾಡುವಂತವ್ರು ಯಾರೇ ಬಂದ್ರು, ಅಥವಾ ಈ ಟ್ರ್ಯಾಪಿಂಗ್ ಅನ್ನುವಂತ ಪದವನ್ನ ನಾನು ಬಳಸ್ತಾ ಇದ್ದೀನಲ್ಲ ಯಾಕೆ ಅಂತಂದ್ರೆ ಮಾಸ್ಟರ್ಸ್, ಅದಕ್ಕೂ ಕೂಡ ಕಾರಣ ಇದೆ. ಈ ಒಂದು ಸೃಷ್ಟಿಯಲ್ಲಿ, ಈ ಒಂದು ಸೃಷ್ಟಿ ಮೂಲ ಅನ್ನುವಂಥದ್ದು ಏನಿದೆ, ಆ ಮೂಲದಿಂದ ಈ ಒಂದು ಸೃಷ್ಟಿ ಅನ್ನೋದು ದ್ವಂದ್ವತ್ವದಲ್ಲಿ ಕ್ರಿಯೇಟ್ ಆಗಿರೋದು ಅನ್ನೋದು ನಮ್ಗೆ ಗೊತ್ತಿದೆ. ಆ ದ್ವಂದ್ವತ್ವದಲ್ಲಿ ಅನ್ನುವಂಥದ್ದು ಅಲ್ಲಿ ಕ್ರಿಯೇಟ್ ಆಗಿದ್ದಾಗ ಅಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ರಾಕ್ಷಸತ್ವ ಇದೆ, ದೈವತ್ವ ಇದೆ, ಎಲ್ಲ ಇದೆ ಅಲ್ವಾ ಮಾಸ್ಟರ್ಸ್. ಆ ಒಂದು ರಾಕ್ಷಸತ್ವ ಅನ್ನುವಂಥದ್ದನ್ನ ಬ್ಲ್ಯಾಕ್ ಟಿ ಶರ್ಟ್ಸ್ ಅಂತ ಕೂಡ ಕರೀತಾರೆ. ಆ ರೀತಿಯಾಗಿರ್ತಕ್ಕಂಥ ಬ್ಲ್ಯಾಕ್ ಟಿ ಶರ್ಟ್ಸ್, ಅವುಗಳ ಕೆಲಸ ಏನು, ಈ ಒಂದು ಬೆಳಕು ಎಲ್ಲ ಕಡೆ ಪಸರಿಸಬಾರ್ದು, ಎಲ್ಲ ಕಡೆ ಅಂಧಕಾರ, ಅಜ್ಞಾನ, ಅವಿವೇಕ, ದುಃಖ, ದುಗುಡ, ದುಮ್ಮಾನ, ಅವಮಾನ ಇದೇ ತುಂಬಿಕೊಂಡಿರ್ಬೇಕು ಅನ್ನುವಂಥದ್ದು ಅದರ ಒಂದು ಲಕ್ಷ್ಯ. ಅದಕ್ಕೆ ತಕ್ಕ ಹಾಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅದು ತನ್ನ ಅಂಧಕಾರದಲ್ಲಿ ಇರೋದಕ್ಕೇನೆ, ಎಲ್ಲರೂ ತನ್ನ ಅಂಧಕಾರದಲ್ಲಿ ಇರಿಸ್ಕೊಳ್ಳೋದಕ್ಕೇನೆ ಅದು ಪ್ರಯತ್ನ ಮಾಡ್ತಾ ಇರುತ್ತೆ. ಅದು ಅದರ ಲಕ್ಷ್ಯ. ಆದ್ರೆ ದೈವತ್ವದಲ್ಲಿ ಇರ್ತಕ್ಕಂಥದ್ರ ಲಕ್ಷ್ಯ ಏನು, ಎಲ್ಲ ಕಡೆ ಬೆಳಕನ್ನ ತುಂಬಬೇಕು, ಬೆಳಕನ್ನ ಪಸರಿಸ್ಬೇಕು ಅನ್ನೋಂಥದ್ದು ದೈವತ್ವದ ಲಕ್ಷ್ಯ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇದ್ದಾಗ, ಈ ಒಂದು ಸಾಧನೆ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದಾಗ ಮಾಸ್ಟರ್ಸ್, ಇಲ್ಲಿ ತುಂಬಾ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳು, ಆಳವಾಗಿರ್ತಕ್ಕಂಥ ವಿಷಯಗಳು ನಮ್ಗೆ ಸ್ಫುರಿಸುತ್ತಾ ಹೋಗುತ್ತೆ.
ನಮ್ಮ ನಾವು ಈ ಸಾಧನೆ ಮಾರ್ಗದಲ್ಲಿ ನಮ್ಮ ಹಲವಾರು ಚಕ್ರಗಳನ್ನು ದಾಟ್ತಾ ನಾವು ಸಹಸ್ರಾರ ಚಕ್ರದ ಸ್ಥಿತಿಗೆ ನಾವು ಬರಬೇಕಾಗಿರುತ್ತೆ. ಸಹಸ್ರಾರ ಚಕ್ರದ ಸ್ಥಿತಿ ಅಂತಂದಾಗ ಅಲ್ಲಿ ಪರಮಾತ್ಮ ತತ್ವ, ಪರಮಾತ್ಮ ಸ್ಥಿತಿ ಅನ್ನುವಂಥದ್ದು ಅಲ್ಲಿ ಜಾಗೃತ ಆಗಿರುತ್ತೆ. ಈ ಒಂದೊಂದು ಚಕ್ರದಲ್ಲಿ ಇದ್ದಾಗ, ಇವಾಗ ನಾನು ಮೂಲಾಧಾರ ಚಕ್ರದಲ್ಲಿ ನಾನು ನನ್ನ ಸಾಧನೆ ನಡೀತಾ ಇದೆ ಅಂತಂದಾಗ, ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತ ಬ್ಲ್ಯಾಕ್ ಟಿ ಶರ್ಟ್ಸ್ನ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇರುತ್ತೆ. ಆ ಒಂದು ಮೂಲಾಧಾರ ಚಕ್ರ ಅಲ್ಲಿ ಏನೇನೆಲ್ಲ ಪರಿಕಲ್ಪನೆಗಳು ಇರುತ್ತೆ, ಸಾಧನೆ ಮಾರ್ಗಕ್ಕೆ ಸಂಬಂಧಪಟ್ಟಂಗೆ ಚಾಲೆಂಜಸ್, ಅದೆಲ್ಲ ಕೂಡ ಎದ್ದೊಳ್ತಾ ಇರುತ್ತೆ. ಅದಾದ್ಮೇಲೆ ಸ್ವಾಧಿಷ್ಠಾನ ಚಕ್ರ, ಈ ತರ ಮಣಿ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಈ ಎಲ್ಲ ಆರು ಚಕ್ರಗಳನ್ನ ದಾಟುವಂತ ಸಂದರ್ಭದಲ್ಲಿ ಒಂದೊಂದು ಸ್ಟೇಜ್ ಅಲ್ಲೂ ಒಂದೊಂದು ರೀತಿಯಾಗಿರ್ತಕ್ಕಂಥ ಬ್ಲ್ಯಾಕ್ ಟಿ ಶರ್ಟ್ಸ್ ನ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇರುತ್ತೆ. ಆ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಎಲ್ಲೂ ಕೂಡ ನಾವು ಟ್ರ್ಯಾಪ್ ಆಗ್ದಂಗೆ, ಎಲ್ಲೂ ಕೂಡ ನಾವು ಸಿಕ್ ಹಾಕೊಳ್ದಂಗೆ ಮುಂದಕ್ಕೆ ಹೋಗುವಂತ ಜವಾಬ್ದಾರಿ ನಮ್ಮಲ್ಲಿ ಇರಬೇಕಾಗತ್ತೆ. ಅಂತಹ ಅರಿವು ನಮ್ಮಲ್ಲಿ ಇರಬೇಕಾಗಿರುತ್ತೆ. ಆ ಎಲ್ಲವನ್ನು ದಾಟಿ 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 ಹೋದಾಗ ಕೊನೆಯಲ್ಲಿ ನಾವು ಸಹಸ್ರಾರ ಚಕ್ರ ಅಥವಾ ಸಹಸ್ರಾರ ಸ್ಥಿತಿಗೆ ನಾವು ಸೇರ್ಕೊಳ್ತೀವಿ. ಆವಾಗ ನಿಜವಾದ ಆ ಒಂದು ಅವ್ಯಾಜ ಪ್ರೇಮ ತತ್ವ ಅಥವಾ ದಿವ್ಯ ಪ್ರೇಮ ತತ್ವ ಅಥವಾ ಪರಮಾತ್ಮ ತತ್ವ ಅನ್ನುವಂಥದ್ದು ನಮ್ಮಲ್ಲಿ ಜಾಗೃತ ಆಗಿರುತ್ತೆ. ನಾವು ಆ ಸ್ಥಿತಿಯಲ್ಲಿ ಇರ್ತೀವಿ. ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮ ತತ್ವವನ್ನೇ ನಾವು ನೋಡೋದಿಕ್ಕೆ ಅಲ್ಲಿ ಸಾಧ್ಯ ಆಗತ್ತೆ. ಅವಾಗ ಮಾಸ್ಟರ್ಸ್, ಆ ಸ್ಥಿತಿ ಹೇಗಿರುತ್ತೆ ಗೊತ್ತಾ? ಇಲ್ಲಿ ಕೂತ್ಕೊಂಡು ಈ ಸೂರ್ಯ ನಾಗಾಂಬಿಕಾ ಈ ಕ್ಲಾಸ್ ಮಾಡ್ತಾ ಇದ್ದಾಳಲ್ವಾ, ಅಲ್ಲಿ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ರೆ ಇಲ್ಲಿನೂ ಸೂರ್ಯ ನಾಗಾಂಬಿಕಾನೇ ಕಾಣಿಸ್ತಾ ಇರ್ತಾಳೆ. ಅಲ್ಲಿ ಯಾರ್ಯಾರು ಝೂಮ್ ಅಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ, ಅಲ್ಲೆಲ್ಲರಲ್ಲೂ ಕೂಡ ಸೂರ್ಯ ನಾಗಾಂಬಿಕಾನೇ ಕಾಣಿಸ್ತಾ ಇರ್ತಾಳೆ. ಅಲ್ಲಿ ಮಧುರಾ ಮೇಡಮ್ ಕಾಣಿಸಲ್ಲ, ಅಲ್ಲಿ ಸೂರ್ಯ ನಾಗಾಂಬಿಕಾ ಕಾಣಿಸ್ತಾರೆ. ರಂಗನಾಥ್ ಅವರು ಕೂಡ ಸೂರ್ಯ ನಾಗಾಂಬಿಕಾ ಕಾಣಿಸ್ತಾರೆ. ಸುಜಾತ ಮೇಡಮ್ ಸೂರ್ಯ ನಾಗಾಂಬಿಕಾಗಿ ಕಾಣಿಸ್ತಾ ಇರ್ತಾಳೆ. ಈ ರೀತಿಯಾಗಿರುತ್ತೆ ಮಾಸ್ಟರ್ಸ್. ಅವಾಗ ಎಲ್ಲಾ ಕಡೆನೂ ನಾನೇ ಕಾಣಿಸ್ತಾ ಇದ್ದಾಗ ಮಧುರಾ ಮೇಡಮ್ ಸ್ಥಿತಿ ಏನಿದೆ, ಓಹೋ ನಾನು ಇವಾಗ ಅಲ್ಲಿ ಆ ಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದು ನನಗೆ ಅರ್ಥ ಆಗತ್ತೆ. ಸುಜಾತ ಮೇಡಮ್ ನೋಡಿದಾಗ ಅಲ್ಲಿ ಸುಜಾತ ಮೇಡಮ್ ಸ್ಥಿತಿಯಲ್ಲಿ ನಾನಿದ್ದೀನಿ ಅಂತ ಅಲ್ಲಿ ಅಲ್ಲಿ ನಾನೇ ಇದ್ದೀನಿ ಅಂತ ಅನ್ಸುತ್ತೆ. ಅವಾಗ ನಾನೇ ಇದ್ದೀನಿ ಅಂತ ಅಂದಾಗ ನನ್ನ ಬಗ್ಗೆ ನನಗೆ ಅಲ್ಲಿ ಆ ರೀತಿಯಾಗಿ ಕ್ಲಾರಿಟಿ ಇದ್ದಾಗ ನನ್ನನ್ನ ನಾನು ದೂರ್ಕೊಳ್ಳೋದ್ರಲ್ಲಿ ಅವಶ್ಯಕತೆ ಇಲ್ಲ. ಓಕೆ, ಮಧುರಾ ಮೇಡಮ್ ಸ್ಥಿತಿಯಲ್ಲಿ ಇದ್ದೀನಿ, ಆ ಸ್ಥಿತಿನ ದಾಟಿ ಮತ್ತೆ ನಾನು ಮುಂದಕ್ಕೆ ಬರ್ತೀನಿ. ಇವಾಗ ಸುಜಾತ ಮೇಡಮ್ ಸ್ಥಿತಿಯಲ್ಲಿ ಇದ್ದೀನಿ, ಅದನ್ನ ದಾಟಿ ನಾನು ಮುಂದಕ್ಕೆ ಬರ್ತೀನಿ. ಈಗ ನಾನು ರಂಗನಾಥ್ ಗುರುಜಿ ಅವರ ಸ್ಥಿತಿಯಲ್ಲಿ ಇದ್ದೀನಿ, ಅದನ್ನ ದಾಟಿ ಇನ್ನು ಮುಂದೆ ಮುಂದೆ ಹೋಗ್ತೀನಿ. ಈ ರೀತಿಯಾಗಿ ನನ್ನ ಪರಿಕಲ್ಪನೆ ಇರುತ್ತೆ ಹೊರತು ಈ ಮಧುರಾ ಮೇಡಮ್ ಇದಾರಲ್ಲ, ಇವ್ರು ಯಾಕೆ ಹಿಂಗಾಡ್ತಾರೆ, ಯಾಕೆ ಇವ್ರು ಈ ಸ್ಥಿತಿಯಲ್ಲಿ ಇದ್ದಾರೆ, ಛಿ ಹಿಂಗಲ್ಲಪ್ಪ ಅನ್ನೋ ಕಾಮೆಂಟು, ಕಂಪ್ಲೇಂಟು, ಜಡ್ಜ್ಮೆಂಟು ಬರೋದಿಲ್ಲ. ಅಲ್ಲಿ ಇಂಟರ್ಫಿಯರೆನ್ಸ್ ಅನ್ನುವಂಥದ್ದು ಬರೋದಿಲ್ಲ. ಈ ರೀತಿಯಾಗಿ ಇರುತ್ತೆ ಮಾಸ್ಟರ್ಸ್ ನಮ್ಮ ಆಧ್ಯಾತ್ಮಿಕ ಪ್ರಯಾಣ. ಈ ರೀತಿಯಾಗಿ ಆ ಪ್ರಯಾಣ ಹೋಗೋದ್ರಿಂದ ನಮಗೆ ನಮ್ಮ ಬಗ್ಗೆ ಅರಿವಿರಬೇಕು. ಅಂದ್ರೆ ಈ ಬ್ಲ್ಯಾಕ್ ಟಿ ಶರ್ಟ್ಸ್ ಅಥವಾ ಟ್ರ್ಯಾಪಿಂಗ್ ಎನರ್ಜೀಸ್ ಅನ್ನುವಂಥದ್ದು ಏನಿರುತ್ತೆ, ಅವು ಕೂಡ ಇದೆ, ಅವು ಕೂಡ ನಮ್ಗೆ ಮೆಸೇಜಸ್ ಅನ್ನ ಕೊಡ್ತಾ ಇರುತ್ತೆ. ಈ ಅವುಗಳಿಂದ ಸಿಗುವಂತ ಮೆಸೇಜಸ್ ಅನ್ನ ನಾವೇನಾದ್ರೂ ಹಿಡ್ಕೊಂಡ್ರೆ ನಾವು ಟ್ರ್ಯಾಪ್ ಆಗೋಗ್ತೀವಿ ಅನ್ನೋಂತ ಅರಿವು ಕೂಡ ನಮ್ಗೆ ಇರಬೇಕು. ಇದೆಲ್ಲ ಯಾವಾಗ ನಮ್ಗೆ ಅರಿವಿಗೆ ಬರುತ್ತೆ ಅಂದ್ರೆ ಸರಿಯಾದ ಲಕ್ಷ್ಯ ಇದ್ದಾಗ. ನೋಡ್ರಿ, ಸರಿಯಾದ ಲಕ್ಷ್ಯ ಅನ್ನುವಂತ ಒಂದೇ ಒಂದು ಎರಡು ಪದಗಳಿಗೆ ಎಷ್ಟೆಲ್ಲ ಕೋನಗಳಲ್ಲಿ ನಾವು ವಿಚಾರಗಳನ್ನ ತಿಳ್ಕೋಬೇಕಾಗಿದೆ. ಪ್ರಸ್ತುತ ಈ ಭೂಮಿ ಮೇಲೆ ಎಲ್ಲಾ ಸಾಧಕರು, ತುಂಬಾ ಜನ ಸಾಧಕರು ಇಂಥದ್ದೇ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಈ ವಿಷಯ ಇವತ್ತೆಲ್ಲರಿಗೂ ಕೂಡ ಅರ್ಥ ಮಾಡಿಸುವಂತ ಪ್ರಯತ್ನ, ನಿರಂತರವಾಗಿ ಈ ಪ್ರಯತ್ನ ನಡೀತಾ ಇರುತ್ತೆ. ಇವತ್ತು ಕೂಡ ಆ ಪ್ರಯತ್ನ ನಡೆದಿರ್ತಕ್ಕಂಥದ್ದು ಇದು ಮಾಸ್ಟರ್ಸ್ ಇಲ್ಲಿರ್ತಕ್ಕಂಥದ್ದು. ಹಾಗಾಗಿ ಸರಿಯಾದ ಲಕ್ಷ್ಯವೇ ಸರಿಯಾದ ಜೀವನ ಆಗಿರುತ್ತೆ ಮಾಸ್ಟರ್ಸ್. ಇಲ್ಲಿ ಮೆಸೇಜ್, ಇವಾಗ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ಗೆ ಮೆಸೇಜ್ ಬಂತು, ನನ್ಗೆ ಮೆಸೇಜ್ ಬಂತು ಅಂತ ಹೇಳ್ತೀವಲ್ವಾ, ಆ ಮೆಸೇಜಸ್ ಅನ್ನುವಂಥದ್ದು ಆತ್ಮ ಮೂಲದಿಂದನೂ ಬರುತ್ತೆ ಮತ್ತೆ ಅಂಧಕಾರದ ಮೂಲದಿಂದನೂ ಕೂಡ ಬರುತ್ತೆ. ಅಂಧಕಾರ ಅಂತಂದ್ರೆ ಬ್ಲ್ಯಾಕ್ ಟಿ ಶರ್ಟ್ಸ್ ಅಂತ ಅನ್ವಲ್ಲ, ಈ ಅನ್ವಾಂಟೆಡ್ ಎನರ್ಜೀಸ್, ನೆಗೆಟಿವ್ ಎನರ್ಜೀಸ್ ಅಂತ ಹೇಳ್ತೀವಲ್ಲ, ಅದರಿಂದ ಕೂಡ ಮೆಸೇಜಸ್ ಬರ್ತಾ ಇರುತ್ತೆ. ಯಾಕೆಂದ್ರೆ ಈ ಒಂದು ಮೆಸೇಜಸ್ ಅನ್ನ ರಿಸೀವ್ ಮಾಡ್ಕೊಳ್ಳೋ ಈ ಒಂದು ಸ್ಟೇಜಸ್ ಅಲ್ಲಿ ನನ್ನಷ್ಟು ಸ್ಟ್ರಗಲ್ ಅನ್ನ ಫೇಸ್ ಮಾಡಿರೋರು ಇನ್ಯಾರು ಇರಲ್ವೇನೋ ಅನ್ಸುತ್ತೆ ಮಾಸ್ಟರ್ಸ್. ಅಷ್ಟು ಬಟ್ಟೆ ಒಗ್ದಂಗ್ ಒಗ್ದಿದ್ದಾರೆ ನನ್ನನ್ನು. ಮಾಮೂಲಿ ಆಗಲ್ಲ ಈ ಒಂದು ಫೇಸಸ್ ಅನ್ನ ನಾನು ದಾಟ್ಬೇಕಾದ್ರೆ, ಅಂದ್ರೆ ದಾಟಿದೀನಿ ಅನ್ನೋ ಮಾತೇ ಇರೋದಿಲ್ಲ ಮಾಸ್ಟರ್ಸ್. ಎಷ್ಟು ಹೆಜ್ಜೆಗಳು ಹಾಕಿದ್ರು ಆ ಒಂದು ಫೇಸಸ್ ಅನ್ನೋದು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಸೊ ನಮಗೆ ಮೆಸೇಜಸ್ ಬರ್ತಾ ಇರುತ್ತೆ, ಅದು
ಆ ಒಂದು ನೆಗೆಟಿವ್ ಎನರ್ಜೀಸ್ ಇಂದ ಬರ್ತಾ ಇದೆಯಾ ಅಥವಾ ಪಾಸಿಟಿವ್ ಎನರ್ಜೀಸ್ ಇಂದ ಒಂದು ಮೆಸೇಜ್ ಬರ್ತಾ ಇದೆಯಾ ಅನ್ನೋ ಒಂದು ಡಿಫ್ರೆನ್ಸಿಯೇಷನ್ ನ ಸೂಕ್ಷ್ಮತೆಯನ್ನ ಗ್ರಹಿಸೋದಿದೆಯಲ್ಲ, ಅದೇ ನಿಜವಾದ ಸಾಧನೆ ಆಗತ್ತೆ ಮುಂದಿನ ಹೆಜ್ಜೆಗಳನ್ನ ಹಾಕ್ತಾ ಹಾಕ್ತಾ ಇದ್ದಾಗ. ಆ ಒಂದು ಪ್ರತಿಯೊಂದನ್ನು ಕೂಡ ಎನರ್ಜಿ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸೂಕ್ಷ್ಮತೆಗಳನ್ನ ಗಮನಿಸುವಂತ ಒಂದು ಸ್ಥಿತಿ ನಮ್ಮಲ್ಲಿ ಜಾಗೃತ ಆಯ್ತು ಅಂತಂದ್ರೆ ಅಲ್ಲಿಂದ ಮುಂದಕ್ಕೆ ನಮ್ಮ ಹೆಜ್ಜೆಗಳು ಮುಂದೆ ಮುಂದೆ ಆರಾಮವಾಗಿ ಹೋಗ್ತಾ ಇರತ್ತೆ. ಎಂತ ಪರಿಸ್ಥಿತಿ ಬಂದರೂ ಕೂಡ ಅಲ್ಲಿ ಎಲ್ಲೂ ಕೂಡ ನಾವು ದಾರಿ ತಪ್ಪೋದಿಲ್ಲ. ಇದು ಮಾಸ್ಟರ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಲಕ್ಷ್ಯದ ಬಗ್ಗೆ ನಮಗೆ ಗಮನ ಇರಬೇಕು. ಇವಾಗ ಉದಾಹರಣೆಗೆ ನಾನು ಧ್ಯಾನ ಮಾರ್ಗದಲ್ಲಿ ಆತ್ಮಜ್ಞಾನವನ್ನ ಧ್ಯಾನ ಮಾಡ್ತಾ ಆತ್ಮಜ್ಞಾನವನ್ನ ಪಡ್ಕೊಳ್ತಾ ಅದನ್ನ ಅದೇ ರೀತಿಯಾಗಿ ಪ್ರಚಾರ ಮಾಡ್ತಾ ಧ್ಯಾನ ಜಗತ್, ಶಾಖಾಹಾರ ಜಗತ್, ಪಿರಮಿಡ್ ಜಗತ್ನ ನಿರ್ಮಾಣಕ್ಕೋಸ್ಕರ ನಾನು ಕೆಲಸ ಮಾಡಬೇಕು ಅನ್ನೋದು ನನ್ನ ಲಕ್ಷ್ಯ ಆಗಿದ್ದಾಗ, ನಾನು ಧ್ಯಾನಕ್ಕೆ ಕೂತ್ಕೊಂಡಿದ್ದಾಗ ನನಗೆ ಒಂದು ನೆಗೆಟಿವ್ ಎನರ್ಜೀಸ್ ಇಂದ ಎಂತ ಒಂದು ಮೆಸೇಜಸ್ ಬರ್ಬೋದು ಅನ್ನೋದಕ್ಕೆ ಒಂದು ಜಸ್ಟ್ ಎಕ್ಸಾಂಪಲ್. ನೀನ್ ಇವಾಗ ಈ ಧ್ಯಾನ ಜಗತ್ ಅನ್ನೋದಕ್ಕೆ ಅಥವಾ ಈ ಒಂದು ಲಕ್ಷ್ಯಕ್ಕೋಸ್ಕರ ಹೋಗ್ತಾ ಇದೀಯಲ್ವಾ, ಇಲ್ಲಿ ಯಾರಾದ್ರೂ ಸರಿ ನೋಡು ಅವರು ನಿನ್ನನ್ನ ಹೆಂಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ, ನೋಡು ಅವ್ರು ನಿನ್ ವಿಷಯದಲ್ಲಿ ಹೆಂಗ್ ನಡ್ಕೊಳ್ತಾ ಇದ್ದಾರೆ, ಬೇಕಾ ನಿನಗಿದು? ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಅವ್ರಿಗೆ ಸರಿಯಾಗಿ ಮಟಕ್ಬೇಕು, ನೀನ್ ಅವ್ರಿಗೆ ಏನೇನೆಲ್ಲ ಮಾಡ್ಬೋದು ಮಾಡು ಅಂತ ಆ ರೀತಿಯಾಗಿ ನೆಗೆಟಿವ್ ಆಗಿ ಪ್ರಚೋದನೆ ಕೊಡುವಂತದ್ದು ನಮ್ಗೆ ಅಲ್ಲಿ ನಡೀತಾ ಇರತ್ತೆ. ಕೋಪ, ಆವೇಶ, ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ ಎಲ್ಲ ತುಂಬಿಕೊಳ್ಳೋ ಹಾಗೆ ಅದು ಮಾಡ್ತಾ ಇರತ್ತೆ. ಮತ್ತೆ ನಮ್ಮಲ್ಲಿ ಡಿಸ್ಟರ್ಬೆನ್ಸ್ ಬರೋ ಹಾಗೆ ಮಾಡ್ತಾ ಇರತ್ತೆ, ಮತ್ತೆ ಅನ್ವಾಂಟೆಡ್ ಪ್ರೊವೋಕೆನ್ಸ್ ಇವೆಲ್ಲ ಕೂಡ ಬರ್ತಾ ಇರತ್ತೆ. ಇವೆಲ್ಲ ರೀತಿಯಲ್ಲೂ ಕೂಡ ತುಂಬಾ ಟಫ್ ಆಗಿರುವಂತ ಪರೀಕ್ಷೆಗಳು ನಮ್ಗೆ ಅಲ್ಲಿ ಎದುರಾಗ್ತಾ ಇರತ್ತೆ. ಆದ್ರೆ ನಮಗೆ ಸರಿಯಾದ ಲಕ್ಷ್ಯ ಇದ್ದಾಗ, ಆ ಅರಿವು ನಮ್ಮಲ್ಲಿ ಇದ್ದಾಗ, ನಾನು ಹೋಗ್ತಾ ಇರುವಂತ ದಾರಿ ಯಾವುದು, ನನಗಿರುವಂತ ಲಕ್ಷ್ಯ ಯಾವುದು, ನನಗ್ ಬರ್ತಾ ಇರುವಂತ ಆಲೋಚನೆ ಎಂಥದ್ದು, ಈ ಒಂದು ದಾರಿಗೆ ಈ ಒಂದು ಲಕ್ಷ್ಯಕ್ಕೆ ಈ ಆಲೋಚನೆ ಅವಶ್ಯಕತೆ ಇದೆಯಾ? ಮಾಸ್ಟರ್ಸ್ ಈ ರೀತಿಯಾಗಿ ನಮ್ಮ ಒಂದು ಅರಿವು ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾಗತ್ತೆ. ನನ್ನ ಲಕ್ಷ್ಯ 10ನೇ ಕ್ಲಾಸ್ ಅನ್ನ ಟಾಪ್ ಮೋಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಮಾಡೋದಾಗಿರತ್ತೆ. ಆ ಒಂದು ಟಾಪ್ ಮೋಸ್ಟ್ ರ್ಯಾಂಕ್ ಅಲ್ಲಿ ನಾನು 10ನೇ ಕ್ಲಾಸ್ ಅನ್ನ ಪಾಸ್ ಮಾಡ್ಬೇಕು ಅಂತ ನಾನು ಹೋಗ್ತಾ ಇದ್ರೆ, ಅಲ್ಲಿ ಡ್ಯಾನ್ಸ್ ಅನ್ನೋದು ನನ್ನನ್ನು ಅಟ್ರಾಕ್ಟ್ ಮಾಡುತ್ತೆ, ಡ್ರಾಮಾ ಅನ್ನೋದು ಅಟ್ರಾಕ್ಟ್ ಮಾಡುತ್ತೆ, ಸಂಗೀತ ಅನ್ನೋದು ಅಟ್ರಾಕ್ಟ್ ಮಾಡುತ್ತೆ, ಸ್ಪೋರ್ಟ್ಸ್ ಅನ್ನೋದು ಅಟ್ರಾಕ್ಟ್ ಮಾಡುತ್ತೆ, ಫ್ರೆಂಡ್ಸ್ ಅನ್ನೋರು ಬೇರೆ ಬೇರೆ ವಿಷಯಗಳಿಗೆ ಅಟ್ರಾಕ್ಟ್ ಮಾಡ್ತಾರೆ, ಏನೇನೋ ಡೈವರ್ಷನ್ಸ್ ಬರ್ತಾ ಇರುತ್ತೆ. ನಾನೇನಾದ್ರೂ ಅವುಗಳಿಗೆ ಅಟ್ರಾಕ್ಟ್ ಆಗಿ ನಾನು ಆ ಮಾರ್ಗಕ್ಕೆ ಕನೆಕ್ಟ್ ಆಗಿದ್ದೀನಿ ಅಂದ್ರೆ, ನನ್ನ 10ನೇ ತರಗತಿ ಅನ್ನುವಂತ ಒಂದು ಲಕ್ಷ್ಯ ಅದಲ್ಲಿ ನಾನು ರೀಚ್ ಆಗಕ್ಕೆ ಆಗಲ್ಲ. ಜಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮಾಸ್ಟರ್ಸ್ ಈ ರೀತಿಯಾಗಿ ಹೋಗ್ತಾ ಇರುತ್ತೆ ಮಾಸ್ಟರ್ಸ್ ಇವೆಲ್ಲ ಚಾಲೆಂಜಸ್. ಹಾಗಾಗಿ ನಮಗೆ ಸರಿಯಾದ ಲಕ್ಷ್ಯ ಇರಬೇಕು. ಆ ಸರಿಯಾದ ಲಕ್ಷ್ಯ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರಬೇಕಾಗಿರ್ತಕ್ಕಂಥ ಅರಿವು ಇದ್ದಾಗ್ಲೇನೆ ಸರಿಯಾದ ಜೀವನ ರೂಪುಗೊಳ್ಳುವಂಥದ್ದು. ಇದು ಮಾಸ್ಟರ್ಸ್ 3ನೇ ಕೋಟೇಶನ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಕೋನಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಿಗುವಂತ ವಿಚಾರಗಳು. ನೆಕ್ಸ್ಟ್ 4ನೇ ಕೋಟೇಶನ್ ಅನ್ನ ಗಮನಿಸೋಣ. ಸರಿಯಾಗಿರುವವು ಅಲ್ಲ ಎನ್ನುವಂಥವು ನಮಗೆ ಎದುರಾಗುತ್ತಿವೆ ಎಂದರೆ ನಮಗೆ ಸರಿಯಾದ ಲಕ್ಷ್ಯ ಇಲ್ಲ ಎಂದು ಅರ್ಥ, ಅಥವಾ ನಮಗೆ ಲಕ್ಷ್ಯದ ಮೇಲೆ ಗಮನ ಇಲ್ಲ ಎಂದು ಅರ್ಥ. ಎಸ್ ಮಾಸ್ಟರ್ಸ್, ಇಷ್ಟು ಹೊತ್ತು ನಾವು ಡಿಸ್ಕಸ್ ಮಾಡಿದ್ವಲ್ಲ ಅನ್ವಾಂಟೆಡ್ ಆಗಿರುವಂಥದ್ದು, ಟ್ರ್ಯಾಪಿಂಗ್ ಮಾಡುವಂಥದ್ದು, ಇದೆಲ್ಲ ಏನಾದ್ರೂ ಬರ್ತಾ ಇದೆ ಅಂತಂದಾಗ, ಸರಿಯಾಗಿ ಇರುವಂತವು ಬರ್ತಾ ಇಲ್ಲ ಅಂತಂದಾಗ ನಾವು ಪರೀಕ್ಷೆ ಮಾಡ್ಕೋಬೇಕು. ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ? ನಾನ್ ಸರಿಯಾದ ಲಕ್ಷ್ಯಕ್ಕೋಸ್ಕರ ನಡೀತಾ ಇದ್ದೀನಾ? ಸರಿಯಾದ ಲಕ್ಷ್ಯನ ನನ್ನ ಜೀವನದಲ್ಲಿ ಇಟ್ಕೊಂಡಿದ್ದೀನಾ ಅನ್ನುವಂಥದ್ರ ಮೇಲೆ ಕೂಡ ನಾವು ಗಮನಿಸ್ಕೋಬೇಕು. ಮತ್ತೆ ನನ್ ಲಕ್ಷ್ಯದ ಮೇಲೆ ಗಮನ ಇದೆಯಾ? ನಾನ್ ಎಲ್ಲಿಗೆ ಹೋಗ್ಬೇಕಾಗಿದೆ ಅದ್ರ ಮೇಲೆ ನನಗ್ ಗಮನ ಇದ್ರೆ ಬೇರೆ ಯಾವುದ್ರ ಕಡೆಗೂ ನನ್ನ ಒಂದು ಗಮನ ಹೋಗೋದಿಲ್ಲ. ಆ ಲಕ್ಷ್ಯದ ಒಂದು ಗಮನ ನನಗಿಲ್ಲ ಅಂತಂದಾಗ ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಅಂತಂದಾಗ ಇದನ್ನ ನಾವು ಗಮನಿಸ್ಕೊಂಡ್ರೆ ಇವೆಲ್ಲದರಿಂದ ನಮ್ಮನ್ನ ನಾವು ಕಾಪಾಡ್ಕೊಳಕ್ ಅವಕಾಶ ಆಗುತ್ತೆ. ನೆಕ್ಸ್ಟ್ 5ನೇ ಕೋಟೇಶನ್ ಅನ್ನ ಗಮನಿಸೋಣ. ವಿಜಯವನ್ನು ಸಾಧಿಸಬೇಕಾದರೆ ಮೊದಲು ಅಪಜಯದ ಭಯವನ್ನು ಜಯಿಸಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಇದು 5ನೇ ಕೋಟೇಶನ್. ನೋಡಿ ಮಾಸ್ಟರ್ಸ್, ನಮಗ್ ಬೇಕಾಗಿರೋದೇನು? ಗೆಲುವು ಅಲ್ವಾ? ನಮಗ್ ಬೇಕಾಗಿರೋದು ಗೆಲುವು ಅಂತ ಆದ್ರೆ ನಾವು ಯೋಚನೆ ಮಾಡ್ತಾ ಇರೋದೇನು? ಸೋಲಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಬೇಕಾಗಿರೋದು ಗೆಲುವಾದ್ರೆ ಯೋಚನೆ ಮಾಡ್ತಾ ಇರೋದು ಸೋಲು. ಈ ರೀತಿಯಾಗಿ ಮಾಡ್ತಾ ಇದ್ದಾಗ ನಮ್ಮ ಆಲೋಚನೆಗಳಲ್ಲಿ ನಾವು ದ್ವಂದ್ವತ್ವವನ್ನ ತುಂಬಿಕೊಂಡಾಗ ಅವಾಗ ನಮ್ಗೆ ಯಶಸ್ಸು ಅನ್ನೋದು ಹೇಗ್ ಸಿಗುತ್ತೆ? ನಮ್ಮ ಆ ಒಂದು ಶಕ್ತಿ, ನಮ್ಮ ಆತ್ಮಶಕ್ತಿ, ಸಂಕಲ್ಪ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಯಾವ್ದಕ್ಕೆ ಹರಿಬೇಕಾಗಿದೆ? ಗೆಲುವು ಅನ್ನೋದಕ್ಕೆ ಹರಿಬೇಕಾ? ಸೋಲು ಅನ್ನೋದಕ್ಕೆ ಹರಿಬೇಕಾ? ನೋಡ್ರಿ ಹೆಂಗಿದೆ.
ಆ ಗೆಲುವು ಅನ್ನೋದಕ್ಕೆ ಆ ಒಂದು ಶಕ್ತಿ ಹರಿದಿದೆ ಅಂತಂದಾಗ ಗೆಲುವನ್ನ ನಾವು ಸಾಧಿಸುವಂತ ಮಾರ್ಗದಲ್ಲಿ ತುಂಬಾ ಅದ್ಭುತವಾದ ಹೆಜ್ಜೆಗಳನ್ನ ಹಾಕ್ತಾ ಮುಂದೆ ಕೊಟ್ಟೋಗ್ತಾ ಇರ್ತೀವಿ. ಆದ್ರೆ ಗೆಲುವು ಬೇಕು ಅಂತ ಅನ್ಕೊಂಡು ಅರೆ ನಾನು ಅಲ್ಗೆ ಹೋಗ್ಬೇಕು, ಇಲ್ಲೆಲ್ಲ ಬರೀ ಮುಳ್ಳುಗಳಿದೆ, ನಾನು ಆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ಇಲ್ಲೆಲ್ಲ ಬರೀ ಮುಳ್ಳುಗಳಿದೆ, ಅಯ್ಯೋ ಬರೀ ಮುಳ್ಳುಗಳಿದೆ, ಅಯ್ಯೋ ಬರೀ ಮುಳ್ಳುಗಳಿದೆ ಅಂತ ನಾನು ಮುಳ್ಳುಗಳ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಮುಳ್ಳುಗಳಿದೆ ಮುಳ್ಳುಗಳಿದೆ ಅಂತ ನಾನು ಆ ಮುಳ್ಳುಗಳ ಕಡೆನೆ ನಾನು ಗಮನ ಕೊಡ್ತಾ ಇದ್ರೆ ದೇವಸ್ಥಾನಕ್ಕೆ ಹೆಂಗ್ ಹೋಗಕ್ಕಾಗತ್ತೆ? ಮುಳ್ಳುಗಳಿದೆ, ಓಕೆ ಇದೆ ಈ ಮಾರ್ಗದಲ್ಲಿ ಮುಳ್ಳುಗಳಿದೆ, ಇವಾಗ ಅದನ್ನ ತುಳಿದಂಗ್ ನಾನು ಹೋಗ್ಬೇಕು. ಆ ಮುಳ್ಳುಗಳನ್ನ ಚುಚ್ಚಿಸ್ಕೊಳ್ದಂಗೆ ನಾನು ದೇವಸ್ಥಾನಕ್ಕೆ ಹೋಗೋದು ನನ್ನ ಲಕ್ಷ್ಯ. ಹೆಂಗ್ ಹೋಗ್ಬೇಕು? ಪಾದರಕ್ಷೆಗಳನ್ನ ಹಾಕೊಂಡು ಹೋಗ್ಬೇಕಾ, ಅಥವಾ ಮುಳ್ಳುಗಳನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಾ, ಅಥವಾ ಆ ಮುಳ್ಳುಗಳು ತುಳಿಯಕ್ಕೆ ಆಗ್ದಂಗೆ ಆ ಕಲ್ಲುಗಳನ್ನ ಹೆಜ್ಜೆಗಳನ್ನ ಇಟ್ಕೊಂಡು ಹೋಗೋದಿಕ್ ಬೇಕಾಗಿರುವಂತ ಸ್ಟೆಪ್ಪುಗಳ ತರ ಕಲ್ಲುಗಳನ್ನ ಅದ್ರ ಮೇಲೆ ಹಾಕಿ ಆರಾಮವಾಗಿ ನಾನು ನಡ್ಕೊಂಡು ಹೋಗ್ಬೇಕಾ, ಹೇಗ್ ಹೋಗ್ಬೇಕು? ಆವಾಗ ಆ ರೀತಿಯಾಗಿರುತ್ತೆ ಮಾಸ್ಟರ್ಸ್, ನಮ್ಗೆ ಆ ಒಂದು ಲಕ್ಷ್ಯದ ಮೇಲೆ ಗಮನ ಇದ್ದಾಗ. ಅಂದ್ರೆ ಇಲ್ಲಿ ನಾವು ಆ ವಿಜಯವನ್ನ ಸಾಧಿಸ್ಬೇಕು ಅನ್ನುವಂಥದ್ದು, ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂಥದ್ರ ಕಡೆ ನನಗೆ ಗಮನ ಇದ್ದಾಗ ಅಲ್ಲಿ ಈ ಮುಳ್ಳುಗಳು ಅನ್ನೋದ್ರ ಭಯ ನಮ್ಗೆ ಇರೋದಿಲ್ಲ. ಆ ಒಂದು ಮುಳ್ಳು ಏನಿದೆ ಅದರ ಭಯವನ್ನ ನಾವು ಜಯಿಸಿದಾಗ, ಭಯವನ್ನ ಜಯಿಸೋದು ಅಂದ್ರೆ ಏನು, ಅದನ್ನ ದಾಟಿ ಮುಂದಿಕ್ ಹೋಗುವಂತದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನ ರೆಡಿ ಮಾಡ್ಕೊಂಡು ಹೋಗ್ತಾ ಇರೋದು ಆ ರೀತಿಯಾಗಿ, ಅದು ಮಾಸ್ಟರ್ಸ್. ಸೊ ವಿಜಯವನ್ನು ಸಾಧಿಸಬೇಕು ಅಂತಂದ್ರೆ ನಾವು ಅಪಜಯದ ಭಯವನ್ನು ಬಿಡಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಆ ಮಾರ್ಗದಲ್ಲಿ ಇರ್ತಕ್ಕಂತ ಮುಳ್ಳುಗಳ ಭಯವನ್ನ ಬಿಡಬೇಕು. ಆ ಮುಳ್ಳುಗಳನ್ನ ದಾಟಿ ನಾನು ಹೇಗ್ ಹೋಗ್ಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟು ದೇವಸ್ಥಾನಕ್ಕೆ ನಾನು ಹೋಗ್ಬೇಕು. ಈ ರೀತಿಯಾಗಿ ನಮ್ಗೆ ಕ್ಲಾರಿಟಿ ಇರ್ಬೇಕು ಮಾಸ್ಟರ್ಸ್, ಎಲ್ಲ ವಿಷಯಗಳನ್ನ ನಾವು ಗಮನಿಸ್ಕೋಬೇಕು. ನೆಕ್ಸ್ಟ್ ಈಗ 6ನೇ ಕೊಟೇಶನ್ ಅನ್ನ ಗಮನಿಸೋಣ. ಲಕ್ಷ್ಯ ಮುಖ್ಯವೋ ವ್ಯಕ್ತಿಗಳು ಮುಖ್ಯವೋ ಅಂತಂದಾಗ, ಲಕ್ಷ್ಯ ಇಲ್ಲದ ವ್ಯಕ್ತಿಗಳು, ಲಕ್ಷ್ಯವನ್ನು ತ್ಯಜಿಸಿದ ವ್ಯಕ್ತಿಗಳು, ಸರಿಯಾದ ಲಕ್ಷ್ಯ ಇಲ್ಲದ ವ್ಯಕ್ತಿಗಳು ಇದ್ದರೂ ಇಲ್ಲದಂತೆಯೇ. ಆದ್ದರಿಂದ ಲಕ್ಷ್ಯವೇ ಮುಖ್ಯ ಅನ್ನುವಂಥದ್ದು 6ನೇ ಕೊಟೇಶನ್. ಎಷ್ಟು ಅದ್ಭುತವಾಗಿದೆ ನೋಡಿ, ಲಕ್ಷ್ಯ ಮುಖ್ಯನ ವ್ಯಕ್ತಿ ಮುಖ್ಯನ? ಈಗ ನಾನಿದ್ದೀನಿ, ನನಗೆ ಈ ಒಂದು ಸಾಧನೆ ಮಾರ್ಗ ಅನ್ನೋದು ನನಗೆ ಇಂಪಾರ್ಟೆಂಟ್. ಆ ಒಂದು ಸಾಧನೆ ಮಾರ್ಗ ಅನ್ನುವಂಥದ್ದು ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಯಾರೊಬ್ಬ ಸ್ನೇಹಿತೆಗೆ ಇಷ್ಟ ಇಲ್ಲ, ಆಕೆಗೆ ಬೇರೆ ಏನೋ ಇಷ್ಟ ಇದೆ, ನನ್ನಿಷ್ಟ ಈ ರೀತಿಯಾಗಿದ್ದಾಗ ಆಕೆ ಇಷ್ಟ ಬೇರೆ ರೀತಿಯಾಗಿದ್ದಾಗ ನಾನು ದಾಕ್ಷಿಣ್ಯಕ್ಕೆ ಒಳಗಾಗಿ, ಈಕೆ ನನ್ನ ಫ್ರೆಂಡ್, ನಾನು ಈಕೆನ ನಾನು ಹಿಂಗೆ ಈಕೆಗೆ ನಾನು ಈಕೆನ ನಾನು ಏನಾದ್ರೂ ಹಂಗು ಹಿಂಗು ಮಾತಾಡಿ ನೀನು ಹೋಗ್ತಾ ಇರೋದು ಸರಿ ಇಲ್ಲ, ಅದಲ್ಲ ಇದೇ ಸರಿಯಾಗಿರೋದು ಅಂತ ನಾನು ಹೇಳಿದ್ರೆ ಎಲ್ಲಿ ನನ್ನ ಫ್ರೆಂಡ್ಶಿಪ್ ಕಟ್ ಆಗುತ್ತೋ ಅಂತ ನಾನು ಏನಾದ್ರೂ ಯೋಚನೆ ಮಾಡಿದ್ರೆ, ಆವಾಗ ಆ ರೀತಿಯಾಗಿ ಯೋಚನೆ ಮಾಡಿ ನಾನು ನನ್ನ ಅದ್ಭುತವಾದ ಪರಮ ಸತ್ಯದಿಂದ ಕೂಡಿರ್ತಕ್ಕಂಥ ಲಕ್ಷ್ಯಕ್ಕಿಂತಲೂ ನಾನು ಆ ವ್ಯಕ್ತಿಗೆ ನಾನು ಪ್ರಾಮುಖ್ಯತೆಯನ್ನ ಕೊಟ್ರೆ ಅವಾಗ ಅದು ಏನಾಗತ್ತೆ? ಅದು ಸರಿನಾ? ಸರಿಯಾದ ಲಕ್ಷ್ಯ ಇಲ್ಲ, ಸರಿಯಾದ ದಾರಿ ಇಲ್ಲ, ಸರಿಯಾದ ಆ ಒಂದು ಕ್ಲಾರಿಟಿ ಇಲ್ಲ. ಅಂತ ಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿಗಳು ನಮ್ಗೆ ಯಾವತ್ತು ಕೂಡ ಮುಖ್ಯ ಅಲ್ಲ. ನಮ್ಗೆ ಲಕ್ಷ್ಯನೇ ಮುಖ್ಯ, ನಮ್ಮ ಲಕ್ಷ್ಯನೇ ನಮ್ಗೆ ಮುಖ್ಯ, ಯಾವತ್ತು ಕೂಡ ವ್ಯಕ್ತಿಗಳು ಮುಖ್ಯ ಅಲ್ಲ. ಆದ್ದರಿಂದ ಈ ಒಂದು ಸೂಕ್ಷ್ಮತೆಯನ್ನ ನಾವು ಗಮನಿಸ್ಕೊಳ್ಳೋಣ. ಎಲ್ಲ ಗೊತ್ತಿರುತ್ತೆ ಮಾಸ್ಟರ್ಸ್, ಇದೆಲ್ಲ ಗೊತ್ತಿರೋದೆ, ಆದ್ರೂ ಕೂಡ ಮತ್ತೆ ಮತ್ತೆ ನಾವು ಇದನ್ನ ತಿಳ್ಕೊಳ್ಳುವಂತ ಒಂದು ಪರಿಸ್ಥಿತಿ. ಯಾಕೆ ಅಂತಂದ್ರೆ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ಮೇಲೆ ರಾಮನಿಗೆ ಸೀತೆ ಏನಾಗ್ಬೇಕು ಅಂತ ಕೇಳ್ದಂಗೆ ಇರುತ್ತೆ ನಮ್ಮ ಪರಿಸ್ಥಿತಿ. ಯಾಕೆ ಅಂದ್ರೆ ಮಾಯೆ ಪ್ರಭಾವ ಆ ರೀತಿಯಾಗಿರುತ್ತೆ. ಇಲ್ಲಿ ಮಾಯೆ ಅಂದ್ರೆ ಏನು, ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ನಾವು ನಡೀತಾ ಇದ್ದಾಗ ನಮ್ ಸುತ್ತಮುತ್ತಲು ನಮ್ಮನ್ನ ಕಬಳಿಸ್ತಾ ಇರುತ್ತಲ್ಲ, ಅಟ್ಯಾಕ್ ಮಾಡ್ತಾ ಇರುತ್ತ ಅಲ್ವಾ, ಅದೇ ಮಾಸ್ಟರ್ಸ್. ಆದ್ರೆ ಅದ್ಯಾವುದು ಕೂಡ ಸತ್ಯ ಅಲ್ಲ. ಈ ಒಂದು ಮಾರ್ಗದಲ್ಲಿ ಮುಂದೆ ಮುಂದೆ ಹೋದಾಗ ನಮ್ಗೆಲ್ರಿಗೂ ಕೂಡ ಅರ್ಥ ಆಗುವಂತದ್ದು. ಹಾಗಾಗಿ ಅದನ್ನ ಮಾಯೆ ಅನ್ನುವಂತ ಒಂದು ಪದದಲ್ಲಿ ಗುರುತಿಸಿರ್ತಕ್ಕಂಥದ್ದು. ಸೊ ಈ ವಿಷಯಗಳನ್ನ ನಾವು ತುಂಬಾ ಕ್ಲಾರಿಟಿಯಿಂದ ಅರ್ಥ ಮಾಡ್ಕೋಬೇಕು. ಲಕ್ಷ್ಯ ಮುಖ್ಯನೋ ವ್ಯಕ್ತಿಗಳು ಮುಖ್ಯನೋ ಅಂತಂದಾಗ, ಲಕ್ಷ್ಯಕ್ಕಿಂತ ವ್ಯಕ್ತಿಗಳಿಗಿಂತಲೂ ನಮ್ಗೆ ಲಕ್ಷ್ಯನೇ ಮುಖ್ಯ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟ್ 7ನೇ ಕೊಟೇಶನ್, ಸಾಫಲ್ಯ ವೈಫಲ್ಯ ಮುಖ್ಯ ಅಲ್ಲ, ಪ್ರಯತ್ನಗಳೇ ಮುಖ್ಯ ಅಷ್ಟೇ. ನೋಡಿ ಎಷ್ಟು ಅದ್ಭುತವಾಗಿದೆ. ಸೋಲು ಸಾಫಲ್ಯ ಅಂದ್ರೆ ಗೆಲುವು, ವೈಫಲ್ಯ ಅಂತಂದ್ರೆ ಸೋಲು. ಸೋಲು ಗೆಲುವು ಅನ್ನುವಂಥದ್ದು ಮುಖ್ಯ ಅಲ್ವೇ ಅಲ್ಲ, ಪ್ರಯತ್ನನೇ ಮುಖ್ಯ ಅನ್ನುವಂಥದ್ದು. ಎಸ್ ಮಾಸ್ಟರ್ಸ್, ಈ ಪ್ರಯತ್ನ ಅನ್ನೋದೇ ಮುಖ್ಯ ಅಂತಂದಾಗ ನನಗೆ ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ ನಾನೊಂದು 8ನೇ ತರಗತಿಯಲ್ಲಿ ಇದ್ದಾಗ ಒಂದು ಪದ್ಯ ಇತ್ತು ಮಾಸ್ಟರ್ಸ್, ಆ ಪದ್ಯ ನೆನಪಾಗ್ತಾ ಇದೆ.
ದ ಕಿಂಗ್ ಬ್ರೂಸ್ ಅಂಡ್ ದ ಸ್ಪೈಡರ್ ಅಂತ. ಆ ಒಂದು ಕಿಂಗ್ ಬ್ರೂಸ್ ಮತ್ತೆ ಸ್ಪೈಡರ್ ಅನ್ನುವಂತ ಆ ಪದ್ಯದಲ್ಲಿ ಇರುವಂತ ಸಾರಾಂಶ ಏನು ಅಂತಂದ್ರೆ, ಕಿಂಗ್ ಬ್ರೂಸ್ ಒಂದ್ಸರ್ತಿ ಶತ್ರುಗಳ ದಾಳಿಯಿಂದ ತನ್ನವರೇ ಆಗಿರ್ತಕ್ಕಂಥವರ ಒಂದು ಮೋಸದಿಂದ ಸೋತೋಗ್ಬಿಡ್ತಾನೆ ಯುದ್ಧದಲ್ಲಿ. ಆ ರೀತಿಯಾಗಿ ಸೋತೋದ್ಮೇಲೆ ಶತ್ರುಗಳ ಕೈಗೆ ಸಿಗದಂತೆ ಆತ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಪ್ರತಿ ಸರ್ತಿ ಆ ರೀತಿಯಾಗಿ ತಪ್ಪಿಸ್ಕೊಂಡು ಓಡಾಡೋದು, ಎಲ್ಲೋ ಒಂದ್ ಹತ್ರ ಸೇರೋದು, ಮತ್ತೆ ತನ್ನ ಶಕ್ತಿಯನ್ನ ತಾನು ಪಡ್ಕೊಳ್ಳೋದು, ಆ ಒಂದು ಶಕ್ತಿಯನ್ನ ಪಡ್ಕೊಂಡು ಮತ್ತೆ ಯುದ್ಧವನ್ನ ಮಾಡೋದು. ಈ ರೀತಿಯಾಗಿ ಎಷ್ಟೇ ಸರ್ತಿ ಯುದ್ಧ ಮಾಡಿದ್ರು ಕೂಡ ಸೋತೋಗ್ತಾನೆ ಇರ್ತಾನೆ. ಒಂದ್ ಸರ್ತಿ ಸೋತೋದ, 2, 3, 4, 5, 6 ಸರ್ತಿನೂ ಸೋತದಾಗ ಇನ್ನ ನನ್ನ ಜೀವನದಲ್ಲಿ ನಂಗೆ ಗೆಲುವೇ ಇಲ್ವೇನೋ ಅಂತನ್ಬಿಟ್ಟು ತುಂಬಾ ಡಿಸಪಾಯಿಂಟ್ ಆಗಿರ್ತಾನೆ. ಆ ಒಂದು ಯುದ್ಧದಲ್ಲಿ ಸೋತೋದ್ಮೇಲೆ ಶತ್ರುಗಳಿಂದ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಯಾವುದೋ ಒಂದು ಪಾಳು ಬಿದ್ದ ಒಂದು ಮನೆಗೆ ಬಂದು ತಲುಪ್ತಾನೆ. ಆ ಮನೆಯಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಆ ಮನೆಯಲ್ಲಿ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಅಲ್ಲೊಂದು ದೃಶ್ಯವನ್ನ ನೋಡ್ತಾನೆ. ಅಲ್ಲಿ ಒಂದು ಜೇಡರ ಹುಳ ಇರುತ್ತೆ. ಆ ಜೇಡರ ಹುಳ ತಾನು ಕೆಳಕ್ಕೆ ಬಿದ್ದೋಗಿರುತ್ತೆ. ಅದು ಎಷ್ಟು ಸರ್ತಿ ಅದು ಬಿದ್ದೋಗಿರುತ್ತೆ, ಅದು ಮೇಲಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಮೇಲಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಮತ್ತೆ ಹಂಗೆ ಬಿದ್ದೋಗ್ತಾ ಇರುತ್ತೆ. ಅದು ಪ್ರಯತ್ನ ಮಾಡ್ತಾ ಇರುತ್ತೆ, ಬಿದ್ದೋಗ್ತಾ ಇರುತ್ತೆ. ಅದು ಎಷ್ಟು ಸರ್ತಿ ಪ್ರಯತ್ನ ಮಾಡ್ತು ಅಂತಂದ್ರೆ, 1, 2, 3, 4, 5, 6 ಸರ್ತಿ ಪ್ರಯತ್ನ ಮಾಡಿದ್ರು ಕೂಡ ಅದು ಸೋಲನ್ನ ಒಪ್ಕೊಳ್ಳಿಲ್ಲ, ಮತ್ತೆ ನಿರಂತರ ಪ್ರಯತ್ನ ಮಾಡ್ತಾ ಇತ್ತು. 7ನೇ ಸರ್ತಿ ಅದು ಪ್ರಯತ್ನ ಮಾಡಿದಾಗ ಅದು ಗೆದ್ಬಿಡ್ತು. ಅದು ಅದೆಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿತ್ತು, ಅದು ಅಲ್ಲಿಗೆ ಹೋಗಿ ತಲುಪ್ತು. ಇದನ್ನ ಆ ರಾಜ ಬ್ರೂಸ್ ಗಮನಿಸ್ತಾನೆ. ಅದನ್ನ ಗಮನಿಸಿದಾಗ ಆಗ ಅವನ್ಗೆ ಅರ್ಥ ಆಗುತ್ತೆ, ಒಂದು ಚಿಕ್ಕ ಹುಳು ಸೋಲನ್ನ ಒಪ್ಕೊಳ್ಳೇ ಇಲ್ಲ, ಸೋಲು ಅನ್ನೋಂತ ಪರಿಕಲ್ಪನೆನೆ ಅದಕ್ಕಿಲ್ಲ. ಇವಾಗ ಬಿದ್ದಿದ್ದೀನಿ, ನಾನು ಅಲ್ಲಿಗೆ ಹೋಗ್ಬೇಕು, ಅದಷ್ಟೇ ಅದರದ ಲಕ್ಷ್ಯ ಆಗಿದೆ. ಆ ಚಿಕ್ಕ ಹುಳುವಿಗೆ ಅಂತ ಒಂದು ಛಲ ಇರ್ಬೇಕಾದ್ರೆ, ಮನುಷ್ಯನಾಗಿರೋನು ನನಗಿನ್ನೆಷ್ಟು ಛಲ ಇರ್ಬೇಕು ಅಂತನ್ಬಿಟ್ಟು ಮತ್ತೆ ಆ ಒಂದು ಉತ್ಸಾಹದಿಂದ ಆ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಆ ಒಂದು ಪ್ರಯತ್ನದಲ್ಲಿ 7ನೇ ಬಾರಿಗೆ ಅವನು ಗೆಲ್ತಾನೆ. ಇದು ಮಾಸ್ಟರ್ಸ್ ಅಂದ್ರೆ, ಈ ಒಂದು ಸಾಫಲ್ಯ ವೈಫಲ್ಯ ಅನ್ನುವಂಥದ್ದು ಯಾವತ್ತು ಕೂಡ ಮುಖ್ಯ ಆಗೋದಿಲ್ಲ. ಪ್ರಯತ್ನ ಮಾಡ್ತೀವಿ ಅಲ್ಲ, ಅದೇ ಮುಖ್ಯ ಆಗುತ್ತೆ. ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾಗ ಪ್ರತಿಯೊಂದು ಪ್ರಯತ್ನದಲ್ಲಿ ಸೋಲ್ತಾ ಇದ್ದೀವಿ, ಪೆಟ್ಟುಗಳನ್ನ ತಿಂತಾ ಇದ್ದೀವಿ ಅಂತಂದ್ರೆ, ಆ ಸೋಲು ಮತ್ತೆ ಆ ಒಂದು ಪೆಟ್ಟುಗಳೇ ನಮ್ಮ ಮುಂದಿನ ಗೆಲುವಿಗೆ ಸೋಪಾನವಾಗುತ್ತೆ. ಯಾವತ್ತೂ ಒಂದು ದಿನ ಗೆಲ್ತೀವಿ. ಇದು ಮಾಸ್ಟರ್ಸ್, ಈಗ ನಾವು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, ಎಷ್ಟೆಷ್ಟೋ ನಮ್ಮಲ್ಲಿರ್ತಕ್ಕಂಥ ಗುಣಗಳು ನಮಗೆ ಚಾಲೆಂಜ್ ಆಗಿ ನಿಂತ್ಕೊಳ್ತಾ ಇರುತ್ತೆ. ಆ ಗುಣಗಳು ನಮಗೆ ಚಾಲೆಂಜ್ ಆಗಿ ನಿಂತ್ಕೊಳ್ತಾ ಇದ್ದಾಗ, ನಾವು ಬಿಡದಂತೆ ಆ ಒಂದು ಗುಣಗಳನ್ನ ದಾಟುವಂತ ಒಂದು ಪ್ರಯತ್ನವನ್ನ ನಾವು ಮಾಡಿದಾಗ, ಖಂಡಿತವಾಗಿಯೂ ಕೂಡ ನಾವು ಅದನ್ನೆಲ್ಲ ದಾಟಿ 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 ಮುಂದೆ ನಾವು ಹೋಗ್ತೀವಿ ಮಾಸ್ಟರ್ಸ್. ಎಲ್ಲ ಗುಣಗಳನ್ನ ನಮ್ಮ ಹಿಡಿತದಲ್ಲಿ ನಾವು ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಎಲ್ಲ ಗುಣಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು, ಅವುಗಳ ಮೂಗುದಾರ ಅಂತ ಹೇಳ್ತೀವಲ್ಲ, ಅದನ್ನ ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಹೋಗ್ತಾ ಇರ್ತೀವಿ ಮಾಸ್ಟರ್ಸ್. ಇದು ನೆಕ್ಸ್ಟ್ 8ನೇ ಕೊಟೇಶನ್. ವಿಜಯವು ನಮ್ಮ ಗಮ್ಯವಲ್ಲ, ವೈಫಲ್ಯವು ಪ್ರಾಣಾಂತಕವೂ ಅಲ್ಲ. ಬಿಡದಂತೆ ಮುನ್ನಡೆಯುವ ಧೈರ್ಯ ಒಂದೇ ನಮ್ಮದು, ಅದೇ ನಮ್ಮ ಆಸ್ತಿ ಅಷ್ಟೇ. ಅಷ್ಟೇ ಮಾಸ್ಟರ್ಸ್, ಇಷ್ಟೊತ್ತು ಮಾತಾಡಿದ್ವಲ್ಲ, ಅದೇ ಒಂದು ವಿಚಾರ ಬೇರೆ ಬೇರೆ ಕೋನದಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಬಿಡದಂತೆ ಮುನ್ನಡೆಯ ಧೈರ್ಯ ಅದೇ ನಮ್ಮದಾಗಿರುತ್ತೆ. ಗೆಲುವು ಗಮ್ಯನೂ ಅಲ್ಲ, ವೈಫಲ್ಯ ಪ್ರಾಣಾಂತಕನೂ ಅಲ್ಲ. ಇದು ಮಾಸ್ಟರ್ಸ್, ನಾವು ಗಮನಿಸ್ಕೋಬೇಕು. ಎಸ್. ನೆಕ್ಸ್ಟ್ 9ನೇ ಕೊಟೇಶನ್. ವಿಜಯ ಸಾಧನೆಯ ಅಸಲು ರಹಸ್ಯ, ನೀವು ನಿಮ್ಮ ಮೇಲೆ ಮಾತ್ರವೇ ಹೆಚ್ಚು ದೃಷ್ಟಿ ಇಡುವುದು, ಆನಂದದಿಂದ ಕೆಲಸ ಮಾಡುವುದು ಅಷ್ಟೇ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಟೇಶನ್ ಇದು. ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಗೆಲುವನ್ನ ಸಾಧಿಸ್ಬೇಕು ಅಂತಂದಾಗ, ಆ ಗೆಲುವನ್ನ ಸಾಧಿಸೋದಿಕ್ಕೆ ನಾನು ನನ್ನ ಮೇಲೆ ಹೆಚ್ಚಿನ ಸಂಪೂರ್ಣವಾದ ಗಮನವನ್ನ ಇಡಬೇಕಾಗತ್ತೆ. ಈಗ ನಾನು ಈ ಒಂದು ಮಹಾವತಾರ್ ಫೌಂಡೇಶನ್ ಅಲ್ಲಿ ಭಿನ್ನವಾಗಿ ಆಲೋಚಿಸುವ ಪುಸ್ತಕದ ಸ್ವಾಧ್ಯಾಯ ಮಾಡಬೇಕು. ಸ್ವಾಧ್ಯಾಯ ಮಾಡಬೇಕು ಅಂತಂದಾಗ ಕಂಪ್ಲೀಟ್ ಆಗಿ ನನ್ನ ಫೋಕಸ್ ಆ ಒಂದು ಪುಸ್ತಕದಲ್ಲಿ ಸ್ವಾಧ್ಯಾಯ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಒಂದು ಗಮನ ನನ್ನ ಮೇಲೆ ಇರಬೇಕು. ಇವಾಗ ನಾನು ಈ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ, ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನ, ಈ ವಿಷಯವನ್ನ ಯಾವ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ವಿಷಯದಿಂದ ವಿಷಯಾಂತರ ಆಗದಂಗೆ ನಾನು ಇದ್ದೀನಾ, ನನಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನ, ಈ ರೀತಿಯಾಗಿ ಆ ಒಂದು ಎಲ್ಲ ಅರಿವಿನಿಂದ ಎಚ್ಚರಿಕೆಯಿಂದ ನಾನು ಈ ಒಂದು ವಿಚಾರಗಳನ್ನ ಗಮನದಲ್ಲಿಸ್ಕೊಂಡು ನಾನು ಮಾತಾಡ್ತಾ ಇದ್ದಾಗ, ನಾನು ಕೆಲಸ ಮಾಡ್ತಾ ಇದ್ದಾಗ, ಆಗ ನಾನು ಈ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಒಂದು ಪ್ರಯತ್ನದಲ್ಲಿ ನಾನು ಇದನ್ನ ಯಾವ ರೀತಿಯಾಗಿ ಹೇಳ್ಬೋದು ಹಾಗೆ ಹೇಳೋದಿಕ್ಕಾಗತ್ತೆ. ಈ ಕೈಯಲ್ಲಿ ಬುಕ್ ಹಿಡ್ಕೊಂಡು ಮತ್ತಿನ್ಯಾವ್ದ್ರ ಕಡೆನೂ ನನ್ನ ಗಮನ ಕೊಟ್ಟು ಇನ್ಯಾವುದೋ ವಿಷಯನ ಇನ್ನೇನೇನೋ ಹೇಳ್ಕೊಂಡು ಹೊರಟೋದ್ರೆ
ವಿಷಯ ಹೇಳ್ಬೇಕಾದ್ರೆ ಇದಾದ್ರೆ ಹೇಳಿರುವಂತ ವಿಷಯ ಬೇರೆ ಏನೋ ಆಗಿರುತ್ತೆ. ಇವಾಗ ಹೇಳ್ಬೇಕಾಗಿರುವಂತ ಸಮಯ ಇಷ್ಟು ಅಂತ ಆದ್ರೆ ಅಲ್ಲಿ ಹೇಳುವಂತ ಸಮಯ ಇನ್ನೆಷ್ಟೆಷ್ಟೋ ತಗೊಳ್ಳುವಂತದ್ದಾಗತ್ತೆ. ಸೊ ತುಂಬಾ ತುಂಬಾ ಅರಿವಿನಿಂದ ಇರ್ಬೇಕಾಗತ್ತೆ. ವಿಜಯ ಸಾಧನೆಯ ಅಸಲು ರಹಸ್ಯ, ನೀವು ನಿಮ್ಮ ಮೇಲೆ ಮಾತ್ರವೇ ಹೆಚ್ಚು ದೃಷ್ಟಿ ಇಡುವುದು, ಆನಂದದಿಂದ ಕೆಲಸ ಮಾಡುವುದು ಅಂತಂದಾಗ ಇದು ಜಸ್ಟ್ ಒಂದು ಎಕ್ಸಾಂಪಲ್. ನಾವು ನಮ್ಮ ಮೇಲೆ ಮಾತ್ರವೇ ದೃಷ್ಟಿ ಇಡಬೇಕು ಅಂತಂದಾಗ ನಾನು ಈ ಒಂದು ಪರಮಾತ್ಮನ ಸ್ಥಿತಿಗೆ ನಾನು ಏರ್ಬೇಕು ಅಂತಂದಾಗ ಆಗ ನಾನು ಏನ್ ಸಾಧನೆ ಮಾಡ್ಬೇಕಾಗಿದೆ ಅದ್ರ ಕಡೆ ಮಾತ್ರನೇ ಗಮನ ಕೊಡ್ಬೇಕು. ಇವಾಗ ನನ್ನಲ್ಲಿ ಎಂತ ಆಲೋಚನೆಗಳು ಬರ್ತಾ ಇದೆ ಅದನ್ನ ಗಮನಿಸುವಂತದ್ರ ಕಡೆ ಗಮನ ಕೊಡ್ಬೇಕು. ಈ ಆಲೋಚನೆಗಳಲ್ಲಿ ಯಾವ್ದು ಬೇಕಾಗಿದೆ ಯಾವ್ದು ಬೇಕಾಗಿಲ್ಲ ಅನ್ನೋದ್ರ ಕಡೆಗೆ ನಾನು ಗಮನ ಕೊಡ್ಬೇಕು. ಅಂದ್ರೆ ಏನಾಗ್ತಾ ಇದೆ ಇಲ್ಲಿ, ನನ್ನ ಮೇಲೇನೆ ನಾನು ಸಂಪೂರ್ಣವಾಗಿ ಗಮನವನ್ನ ಇಡ್ತಾ ಇದ್ದೀನಿ. ಆ ರೀತಿಯಾಗಿ ನನ್ನ ಮೇಲೆ ನಾನು ಗಮನವನ್ನ ಇಟ್ಟಾಗ ನನ್ನ ಲಕ್ಷ್ಯವನ್ನ ನಾನು ತಲುಪೋದಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಆ ಒಂದು ಕೆಲಸ ಏನಿದೆ, ಲಕ್ಷ್ಯವನ್ನ ತಲುಪುವಂತ ಕೆಲಸ ಆನಂದದಿಂದ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈಗ ಈ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ತುಂಬಾ ಆನಂದದಿಂದ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅಷ್ಟು ಆನಂದ ಕೊಡ್ತಾ ಇದೆ ನನಗಿದು ಕೆಲಸ. ಈ ರೀತಿಯಾಗಿ ಆ ಒಂದು ಆನಂದದಿಂದ ಕೆಲಸ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಉತ್ಸಾಹ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಮಲ್ಟಿಪ್ಲೈ ಆಗಿ ಬರ್ತಾ ಇರುತ್ತೆ ಮಾಸ್ಟರ್ಸ್. ನಮ್ಗೆ ಆ ಆನಂದದಿಂದ ಕೆಲಸ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇನೇ ವಿಜಯ ಸಾಧನೆಯ ಅಸಲು ರಹಸ್ಯ ಆಗಿರುತ್ತೆ. ನಾವು ಮಾಡುವಂತ ಕೆಲಸವನ್ನ ಪ್ರೀತಿಸ್ಬೇಕು, ನಾವು ಮಾಡುವಂತ ಕೆಲಸವನ್ನ ಗೌರವಿಸ್ಬೇಕು, ನಾವು ಮಾಡುವಂತ ಕೆಲಸವನ್ನ ಅಷ್ಟು ಆನಂದದಿಂದ ಮಾಡಬೇಕು. ಇದು ವಿಜಯ ಸಾಧನೆಯ ರಹಸ್ಯ. ಮೊದಲನೇದು ದೃಷ್ಟಿಪಾಲನೆ ಇರ್ಬೇಕು, ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನ ಅಂತ. ಇನ್ನೊಂದು ಆನಂದದಿಂದ ಕೆಲಸ ಮಾಡ್ಬೇಕು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ನೆಕ್ಸ್ಟ್ 10ನೇ ಕೊಟೇಶನ್ ಅನ್ನ ಗಮನಿಸೋಣ. ವಿಜಯವೇ ಪರಮಾವಧಿ ಅಲ್ಲ, ವಿಜಯವನ್ನು ಸಾಧಿಸುವ ವಿಧಾನವೇ ಅತಿ ಮುಖ್ಯ. ಕೊನೆಯಲ್ಲಿ ನಮ್ಮೊಂದಿಗೆ ಬರುವುದು ಕೂಡ ಅದೇ, ನೆನಪಿಟ್ಟುಕೊಳ್ಳಿ. ವಿಜಯವನ್ನು ಸಾಧಿಸುವ ವಿಧಾನವೇ ಅತಿ ಮುಖ್ಯ. ಇಲ್ಲಿ ಈ ಪಾಯಿಂಟ್ ನಮ್ಗೆ ತಿಳಿಸಿರ್ತಕ್ಕಂತ, ನಾನು ಅನ್ನದಾನ ಮಾಡಬೇಕು, ನನಗಿರುವಂತ ಲಕ್ಷ್ಯ ಇದು. ಆದ್ರೆ ಅನ್ನದಾನಕ್ಕೋಸ್ಕರ ನಾನು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನ ನಾನು 10-6 ಜನಕ್ಕೆ ಮೋಸ ಮಾಡಿ, ಕಳ್ಳತನ ಮಾಡಿ, ವಂಚನೆ ಮಾಡಿ, ನಾನು ಅದನ್ನೆಲ್ಲ ಸಂಪಾದನೆ ಮಾಡಿ ಅನ್ನದಾನ ಮಾಡ್ತೀನಿ ಅಂತಂದ್ರೆ ಅದು ಸರಿಯಾಗಿರೋದಾಗಿರುತ್ತ ಅಲ್ಲ ತಾನೇ? ಅಂದ್ರೆ ನಾನು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಸರಿನೇ. ಆ ಒಳ್ಳೆ ಕೆಲಸವನ್ನ ನಾನು ಯಾವ ವಿಧಾನದಲ್ಲಿ ಮಾಡ್ತೀನಿ ಅನ್ನೋದಿಲ್ಲಿ ಮುಖ್ಯ ಆಗತ್ತೆ. ವಿಧಾನ, ಕೆಲಸ ಮಾಡುವಂತ ವಿಧಾನ, ವಿಜಯವನ್ನು ಸಾಧಿಸುವ ವಿಧಾನವೇ ಅತಿ ಮುಖ್ಯ. ಇಲ್ಲ ಅಂತಂದ್ರೆ ಕೊನೆಯಲ್ಲಿ ನಮ್ಗೆ ಅದರ ಒಂದು ಯಾವ ಕರ್ಮ ಮಾಡ್ತೀವೋ ಅದಕ್ಕೆ ತಕ್ಕಂತ ಫಲವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಕೊನೆಯಲ್ಲಿ ನಾವು ಈ ಶರೀರವನ್ನ ಬಿಟ್ಟು ಹೋದಾಗ ನಾವು ಗೆದ್ದಿದೀವ ಸೋತಿದೀವ ಅನ್ನೋದು ಅಲ್ಲಿ ಕೌಂಟ್ಗೆ ಬರಲ್ಲ. ನಾವು ಮಾಡುವಂತ ಕೆಲಸವನ್ನ ಯಾವ ರೀತಿಯಾಗಿರ್ತಕ್ಕಂಥ ಗುಣಮಟ್ಟದಲ್ಲಿ ಮಾಡಿದೀವಿ ಅನ್ನೋದೇ ಅಲ್ಲಿ ಕೌಂಟ್ ಆಗೋದು. ಇದೇನೆ ಈ ಮಾನವ ಜನ್ಮದಲ್ಲಿ ಇರ್ತಕ್ಕಂಥ ಚಾಲೆಂಜ್ ಆಗಿರುತ್ತೆ. ಇದು ಮಾಸ್ಟರ್ಸ್ ಇಲ್ಲಿರ್ತಕ್ಕಂಥ ವಿಚಾರ. ನೆಕ್ಸ್ಟ್ 11ನೇ ಕೊಟೇಶನ್ ಅನ್ನ ಗಮನಿಸೋಣ. ಕೈಯಲ್ಲಿರುವ ಕೆಲಸವನ್ನು ಮಾಡಬೇಕಾದ ಕೆಲಸವನ್ನು ಮಾಡಬಹುದಾದ ಕೆಲಸವನ್ನು ಮಾಡಲಾರದೆ ಹೋಗುತ್ತಿದ್ದೇವೆ ಎಂದರೆ ಸೋಮಾರಿತನಕ್ಕೆ, ಅಲಕ್ಷ್ಯಕ್ಕೆ ತುಂಬಾ ಜೋತು ಬಿದ್ದಿದ್ದೇವೆ ಎಂದು ಅರ್ಥ. ಆದಷ್ಟು ಬೇಗ ಅದರಿಂದ ಹೊರಬರೋಣ ಅಷ್ಟೇ. ಸೋಮಾರಿತನ ನೋಡಿ ಮಾಸ್ಟರ್, ಸೋಮಾರಿತನ ಅನ್ನುವಂಥದ್ದು ಎಷ್ಟು ರೀತಿಯಲ್ಲಿ ನಮ್ಮನ್ನ ಎಷ್ಟು ಕೆಳಕ್ಕೆ ಬೀಳಿಸ್ತಾ ಇರುತ್ತೆ ಅಂತ. ಸೊ ಗಮನಿಸ್ಕೊಳ್ಳೋಣ ಮಾಸ್ಟರ್ಸ್. ಒಂದು ಕೆಲಸವನ್ನ ನಾನು ಮಾಡ್ತಾ ಮಾಡ್ಬೇಕಾಗಿದೆ, ಆದ್ರೆ ನಾನು ಮಾಡ್ತಾ ಇಲ್ಲ, ಏನೋ ಒಂದು ನೆಪ ಹೇಳ್ತಾ ಇದ್ದೀನಿ. ಅಯ್ಯೋ ಇರ್ಲಿ ಬಿಡು, ನಾಳೆ ಮಾಡೋಣ ಬಿಡು, ಅಯ್ಯೋ ಇರ್ಲಿ ಬಿಡು, ಇದನ್ನ ಇದು ಬಂದ ಮೇಲೆ ಮಾಡೋಣ ಬಿಡು, ಈ ರೀತಿಯ ಪೋಸ್ಟ್ ಪೋನ್ ಮಾಡ್ಕೊಳ್ಳೋದು, ಇರ್ಲಿ ಬಿಡು ಅಂತ ಅನ್ಕೊಳ್ಳೋದು, ಇದೆಲ್ಲ ಕೂಡ ಸೋಂಬೇರಿತನದ ಲಕ್ಷಣಗಳು. ಅದೆಲ್ಲವನ್ನು ಬಿಟ್ಟಾಗ್ಲೆ ನಾವೇನಾದ್ರು ಸಾಧನೆ ಮಾಡೋದಿಕ್ಕೆ ಆಗೋದು. ಇದು ಮಾಸ್ಟರ್ಸ್. ನೆಕ್ಸ್ಟ್ 12ನೇ ಕೊಟೇಶನ್. ಗೆದ್ದಿದ್ದೀನಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ, ಪ್ರಯತ್ನ ಮಾಡಿದ್ದೀನಾ ಇಲ್ವಾ ಅನ್ನೋದೇ ಮುಖ್ಯ. ಪ್ರಯತ್ನ ಮಾಡಿರುವ ಪ್ರತಿಯೊಬ್ಬರೂ ವೀರರೇ. ಈ ಒಂದು ಕೊಟೇಶನ್ ಅಲ್ಲಿ ಪ್ರಯತ್ನ ಮಾಡಿರುವಂತ ಪ್ರತಿಯೊಬ್ಬರೂ ವೀರರೇ, ಪ್ರತಿಯೊಬ್ಬರು ವಿಜಯಶಾಲಿಗಳೇ ಅನ್ನುವಂತ ಒಂದು ಅಂಶವನ್ನ ನಮ್ಗಿಲ್ಲಿ ಅರ್ಥ ಮಾಡಿಸ್ತಾ ಇರ್ತಕ್ಕಂಥದ್ದು. ಪ್ರಯತ್ನ ಮಾಡಿರುವಂತ ಅವರು ಪ್ರತಿಯೊಬ್ಬರು ವೀರರೇ ಅಂದ್ರೆ ಒಂದು ಯುದ್ಧ ಇದೆ, ಯುದ್ಧದಲ್ಲಿ ಸತ್ತಿರೋ ಪ್ರತಿಯೊಬ್ಬರು ಕೂಡ ವೀರರೇ, ಸೋತಿದ್ರು ಕೂಡ ಪ್ರತಿಯೊಬ್ಬರು ಕೂಡ ವೀರರೇನೆ. ಆ ಯುದ್ಧದಲ್ಲಿ ಸೋಲಿ ಗೆಲ್ಲಿ, ಆ ವೀರ ಮರಣವನ್ನ ಹೊಂದಿರುವಂತವರೆಲ್ಲರೂ ಕೂಡ ವೀರರೇನೆ, ಯುದ್ಧ ಮಾಡಿರೋರೆಲ್ಲರೂ ಕೂಡ ವೀರರೇನೆ. ಅಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಮುಖ್ಯ ಅಲ್ವೇ ಅಲ್ಲ. ಇದು ಮಾಸ್ಟರ್ಸ್. ಹಾಗಾಗಿ ಪ್ರಯತ್ನ ಮಾಡ್ತಾ ಇದ್ದೀವ ಅನ್ನೋದೇ ಇಲ್ಲಿ
ಮುಖ್ಯ ಪ್ರಯತ್ನ ಮಾಡಿರೋರೆಲ್ಲರೂ ಕೂಡ ವೀರರೇ ಆಗಿರ್ತಾರೆ, ವಿಜಯಶಾಲಿಗಳೇ ಆಗಿರ್ತಾರೆ. ಯಾಕೆಂತಂದ್ರೆ ಆ ಪ್ರಯತ್ನನೇ ತಾನೇ ಮುಂದಿನ ಗೆಲುವಿನ ಹೆಜ್ಜೆಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಕೊಡೋದು. ಹಾಗಾಗಿ ಆ ಪ್ರಯತ್ನ ಮಾಡಿರೋ ಪ್ರತಿಯೊಬ್ಬರು ಕೂಡ ವೀರರೇ, ಪ್ರತಿಯೊಬ್ಬರು ವಿಜಯಶಾಲಿಗಳೇ ಅನ್ನುವಂಥ ಒಂದು ಅಂಶವನ್ನ ಇಲ್ಲಿ ಅರ್ಥ ಮಾಡಿಸಿರೋದು. ನೆಕ್ಸ್ಟ್ 13ನೇದು, ಏನೇ ಸಾಧಿಸಬೇಕಾದರೂ ಮೊದಲು ಅದಕ್ಕೆ ತಕ್ಕ ವ್ಯಕ್ತಿಯಾಗಿ ಬದಲಾಗಿ, ಹಾಗಾದ ನಂತರ ದೊಡ್ಡ ಕೆಲಸ ಏನೂ ಇರೋದಿಲ್ಲ. ಹೌದಲ್ವಾ? ನಾನು ಪರಮಾತ್ಮ ಸ್ಥಿತಿಗೆ ನಾನು ಏರ್ಬೇಕು, ಆ ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ಸ್ಥಿತಿಗೆ ನಾನು ಬರಬೇಕು ಅಂತಂದಾಗ ಅದಕ್ಕೆ ತಕ್ಕಂತ ವ್ಯಕ್ತಿಯಾಗಿ ನಾನು ಬದಲಾಗ್ಬೇಕು. ಅದಕ್ಕೆ ತಕ್ಕಂತ ವ್ಯಕ್ತಿಯಾಗಿ ನಾನು ಹೇಗ್ ಬದಲಾಗ್ಬೇಕು? ಸಾಧನೆಗೆ ನಾನು ಸಮಯವನ್ನ ಕೊಟ್ಕೋಬೇಕು, ಹೊರಗಿನ ವ್ಯಾಮೋಹಗಳನ್ನ ಕಟ್ ಮಾಡಿಕೊಂಡು ನಾನು ನನ್ನ ಕಡೆಗೆ ನಾನು ಗಮನ ಕೊಡ್ಬೇಕು. ಆ ಒಂದು ಪರಮಾತ್ಮ ತತ್ವವನ್ನ ಸಾಧನೆ ಮಾಡೋದಕ್ಕೆ ನಾನು ಹೆಂಗ್ ತಯಾರಾಗ್ಬೇಕು, ನಾನು ಆ ರೀತಿಯಾಗಿ ತಯಾರಾಗ್ಬೇಕು. ಆಗ ಮಾತ್ರ ನಾನು ಆ ಒಂದು ಪರಮಾತ್ಮ ತತ್ವವನ್ನ ನಾನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಾನು ಆ ರೀತಿಯಾಗಿ ತಯಾರಾಗೋದೇ ಅಲ್ಲಿ ಮುಖ್ಯ ಆಗಿರುತ್ತೆ. ನಾನು ಪರಮಾತ್ಮ ಆಗ್ಬೇಕು, ನಾನು ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಮನೇಲಿ ಕುತ್ಕೊಂಡು ನಾನು ಟಿವಿ ನೋಡ್ಕೊಂಡು ನಿದ್ದೆ ಹೊಡ್ಕೊಂಡು ಅದು ಇದು ತಿನ್ಕೊಂಡಿದ್ರೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತೀನ? ಇಲ್ಲ ತಾನೆ. ನಾನು IAS IPS ಆಗ್ಬೇಕು ಅಂತ ಅನ್ಕೊಳ್ತಾ ಇರ್ತೀನಿ, ಆದ್ರೆ ನನ್ಗೆ ಸಿನಿಮಾಗಳು ನೋಡ್ಕೊಂಡು ಫ್ರೆಂಡ್ಸ್ ಜೊತೆ ಅಲಟಪ ಹೊಡ್ಕೊಂಡು ನಾನು ಓಡಾಡ್ತಾ ಇರ್ತೀನಿ ಅಂತಂದ್ರೆ IAS IPS ನನ್ನ ಕೈಲಿ ಮಾಡಕ್ಕಾಗತ್ತಾ? ಇಲ್ಲ ತಾನೆ. ಅದನ್ನೆಲ್ಲ ನಾನು ಸಾಧನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತ ವ್ಯಕ್ತಿಯಾಗಿ ನಾನು ಮೊದಲು ತಯಾರಾಗ್ಬೇಕು. ಆ ರೀತಿಯಾಗಿ ತಯಾರಾದ್ಮೇಲೆ ನಾನು ಆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಹೆಜ್ಜೆಗಳನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಮುಂದಕ್ಕಿನ್ನೇನು ಹೆಚ್ಚಾಗಿ ಕೆಲಸ ಏನು ಇರೋದಿಲ್ಲ ಮಾಸ್ಟರ್ಸ್. ಇದು 14ನೇ ಕೊಟೇಶನ್, ಆಲೋಚಿಸಬೇಕಾದ್ದು ಸೋಲಿನ ಬಗ್ಗೆ ಅಲ್ಲ, ಪ್ರಯತ್ನ ಲೋಪದ ಬಗ್ಗೆ. ಇಲ್ಲಿ ಪ್ರಯತ್ನ ಲೋಪದ ಬಗ್ಗೆ ನಮ್ಗೆ ಗಮನ ಹರಿಸೋಂಗೆ ಮಾಡಿದ್ದಾರೆ. ಪ್ರಯತ್ನ ಲೋಪ, ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದೀವಿ ಅದರಲ್ಲಿ ಸೋಲ್ತಾ ಇದ್ದೀವಿ ಅಂತಂದ್ರೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ಯಾವ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದೀನಿ, ಹೆಂಗ್ ಮಾಡಿದಕ್ಕೆ ಇದು ತಪ್ಪಾಗಿ, ಈ ರೀತಿಯಾಗಿ ಪ್ರಯತ್ನ ಲೋಪದ ಬಗ್ಗೆ ನಾವು ಆಲೋಚನೆ ಮಾಡಿ ಅದನ್ನೆಲ್ಲ ಸರಿಪಡಿಸ್ಕೊಂಡಾಗ ಸಹಜವಾಗಿನೇ ನಾವು ಗೆಲುವನ್ನ ನಾವು ಪಡ್ಕೊಳ್ತೀವಿ. ಹಂಗಾಗಿ ನಾವು ಸೋತೋಗಿದ್ದೀವಿ ಅಂತಂದಾಗ, ಅಲ್ಲಿ ಸೋತೋದಾಗ ನಾವು ಆಲೋಚನೆ ಮಾಡ್ಬೇಕು, ಅಯ್ಯೋ ನಾನು ಸೋತೋಗ್ಬಿಟ್ನಲ್ಲ ಅಂತ ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಬೇಕಾಗಿರೋದು ಪ್ರಯತ್ನ ಲೋಪದ ಬಗ್ಗೆ ಆಲೋಚನೆ ಮಾಡ್ಬೇಕು. ತುಂಬಾ ಅದ್ಭುತವಾಗಿರುವಂತದ್ದು. ಇನ್ನ ಈ ಒಂದು ಚಾಪ್ಟರ್ ನ ಕೊನೆ ಕೊಟೇಶನ್, ವೇಗವಾಗಿ ವಿಜಯವನ್ನು ಸಾಧಿಸಬೇಕು ಎಂದುಕೊಂಡರೆ ದೃಢವಾದ ನಿಶ್ಚಯ ದೃಢವಾದ ಸಂಕಲ್ಪ ಅನಿವಾರ್ಯ ಅಷ್ಟೇ. ವೇಗವಾಗಿ ತುಂಬಾ ಬೇಗ ನಾನು ಅದನ್ನ ಸಾಧನೆ ಮಾಡ್ಬೇಕು ಅಂತಂದಾಗ ದೃಢವಾದ ನಿಶ್ಚಯ ಇರ್ಬೇಕು. ಎಷ್ಟೇ ಡೈವರ್ಷನ್ಸ್ ಬಂದ್ರು, ಎಷ್ಟೇ ಟ್ರ್ಯಾಪಿಂಗ್ಗಳು ಬಂದ್ರು, ಯಾವುದಕ್ಕೂ ನಾವು ಒಳಗಾಗ್ದಂಗೆ ದೃಢವಾದ ನಿಶ್ಚಯದಿಂದ ದೃಢವಾದ ಸಂಕಲ್ಪದಿಂದ ನಾನು ನನ್ನ ಲಕ್ಷ್ಯಕ್ಕೋಸ್ಕರ ನಾನು ಮುಂದೆ ಹೋದಾಗ ಮಾತ್ರ ನಾನು ಅದೆಲ್ಲದರಿಂದ ನಾನು ಗೆಲ್ಲೋದಿಕ್ಕೆ ಸಾಧ್ಯ, ನನ್ನ ಲಕ್ಷ್ಯವನ್ನ ನಾನು ವೇಗವಾಗಿ ಸಾಧನೆ ಮಾಡೋದಿಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಇದು ಮಾಸ್ಟರ್ಸ್ ಈ ಒಂದು 5ನೇ ಚಾಪ್ಟರ್. ಇಲ್ಲಿಗೆ ಈ 5ನೇ ಚಾಪ್ಟರ್ ಮುಕ್ತಾಯ ಆಯ್ತು. ಇನ್ನ ಮುಂದಿನ ವಿಚಾರಗಳನ್ನ ನಾವು ನಾಳೆ ದಿನ ಮತ್ತೆ ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಇಷ್ಟೆಲ್ಲ ವಿಚಾರಗಳನ್ನ ಇಷ್ಟೊತ್ತು ತಿಳ್ಕೊಳ್ಳೋದಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ವೇದಿಕೆಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಸೊ ಅದ್ಭುತವಾದ ವಿಷಯಗಳು ಇವತ್ತು ಈ ಚಾಪ್ಟರಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಪ್ರತಿಯೊಂದು ದಿವಸ ಈ ಆಳವಾದ ಈ ಜ್ಞಾನ ಅನ್ನೋದು ನಮ್ಮ ಜೀವನನೇ ಪರಿವರ್ತನೆಗೊಳಿಸ್ತದೆ. ಸೊ ಖಂಡಿತವಾಗಿ ಸೊ ನಾವು ಏನಂದರೆ ತಿಳ್ಕೊಂಡಿದ್ದು ಪ್ರತಿಯೊಂದು ಮತ್ತೆ ನಾವು ಪಾಲನೆ ಮಾಡಬೇಕು, ಅಭ್ಯಾಸ ಮಾಡಬೇಕು ಸ್ನೇಹಿತರೆ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಇವತ್ತು ಏನೇನು ತಿಳ್ಕೊಂಡಿದ್ರು ಮತ್ತೆ ಒಂದು ಸರಿ ನೆನಪು ಮಾಡ್ಕೊಳ್ಳಿ, ಮತ್ತೆ ಮರಣ ಮಾಡ್ಕೊತಾರೆ. ಈ ವಿಡಿಯೋಗಳು ಬಂದಿದ ಮೇಲೆ ಆ ವಿಡಿಯೋವನ್ನು ಪೂರ್ತಿಯಾಗಿ ಮತ್ತೆ ಒಂದ್ಸರಿ ವೀಕ್ಷಿಸಿ, ಮತ್ತೆ ಇನ್ನು ಬೇರೆಯವ್ರಿಗೂ ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ಪ್ರೀತಿಯವರಿಗೂ ಪ್ರತಿಯೊಬ್ಬರು ಕಲಿಸಿ ದಯವಿಟ್ಟು. ಯಾಕಂದರೆ ಇಂಥ ಅದ್ಭುತವಾದ ಜ್ಞಾನ ಒಂದು ಬುಕ್ ಓದಿದ ಮೇಲೆ ಆ ಬುಕ್ಕಲ್ಲಿರುವಂಥದ್ದು ಮಾತ್ರ ಇಲ್ಲಿ ನಾವು ಹೇಳ್ತಾ ಇಲ್ಲ ಮೇಡಮ್, ಪೂರ್ತಿ ಅವರ ಸ್ವಂತ ಅನುಭವಗಳು ಮತ್ತು ಹಲವಾರು ಎಕ್ಸಾಂಪಲ್ಸ್, ಹಲವಾರು ಉದಾಹರಣೆಗಳು ಸೇರಿಸಿ ನಿಮಗೆ ತಲುಪಿಸ್ತಾ ಇದ್ದಾರೆ ಇಂಥ ಜ್ಞಾನ. ಸೊ ಇಂಥ ಅದ್ಭುತವಾದ ಉದಾಹರಣೆಗಳ ಜೊತೆಗೆ ಸೊ ಈ ಜ್ಞಾನ ಮತ್ತೆ ಎಲ್ಲಿ ಸಿಗಲ್ಲ, ಯಾವ ಬುಕ್ಕಲ್ಲಿ ಓದಿದರೂ ಅರ್ಥ ಆಗಲ್ಲ. ಸೊ ದಯವಿಟ್ಟು ಅದು ಅರ್ಥ ಮಾಡಿಕೊಂಡು ಇದನ್ನು ಮತ್ತೆ ಪದೇ ಪದೇ ಮರಣ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈಗ ಮುಂದಿನ ಪ್ರಶ್ನೋತ್ತರಕ್ಕೆ ಹೋಗೋಣ. ಈಗ ಮಧುರಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ನಮಸ್ತೆ ಸ್ನೇಹಿತರೆ. ಮೇಡಮ್, ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಸ್ವಾಧ್ಯಾಯ. ಅಂದ್ರೆ ಭಿನ್ನವಾಗಿ ಆಲೋಚಿಸ ಅದೇ ಒಂಥರ ಅದ್ಭುತವಾಗಿದೆ. ಅದರಲ್ಲಿ ಇರೋ ಒಂದೊಂದು ಕೊಟೇಶನ್ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ನಾವೊಂದು ಸರಿಯಾದ ಮಾರ್ಗದಲ್ಲಿ ಹೋಗ್ಬೋದು ಅನ್ನೋದು ನೀವು ತುಂಬಾ ಚೆನ್ನಾಗಿ ಹೇಳ್ತೀವಿ. ಲಕ್ಷ್ಯವೇ ಜೀವನ, ಸರಿಯಾದ ಲಕ್ಷ್ಯವೇ ಸರಿಯಾದ ಜೀವನ ಅಂತ ಹೇಳಿದಿರ.
ಹೌದು ಮೇಡಮ್, ನಾವು ಒಂದು ಗುರಿ ಇಲ್ಲ ಅಥವಾ ಒಂದು ನಮ್ಮ ಸರಿಯಾದ ಒಂದು ಲೈಫ್ ಅಲ್ಲಿ ನಿರ್ಧಾರ ಇಲ್ಲ ಅಂದ್ರೆ, ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ, ನಾವು ಹೋದಲ್ಲೆಲ್ಲ ಸೋಲ್ ಕಾಣ್ತಾನೆ ಇರ್ತೀವಿ. ಯಾಕಂದ್ರೆ ನಮ್ಗೆ ಯಾವ ಮಾರ್ಗ ಗೊತ್ತಿರಲ್ವಲ್ಲ, ನಾನು ಹೋಗ್ತಾ ಇರೋ ಮಾರ್ಗ ಸರಿ ಇದೆಯಾ ಇಲ್ಲವ ಅನ್ನೋದನ್ನ ಯೋಚನೆ ಮಾಡೋಷ್ಟು ನಾವು ಆಳವಾಗಿ ಯೋಚನೆ ಮಾಡಿರಲ್ಲ. ಆದ್ರೆ ಹೋಗ್ತಾ ದಾರಿ ಸರಿಯಾಗಿ ಹೋದ್ರೆ ನಾವು ಒಂದು ಗುರಿಯನ್ನು ತಲುಪ್ತೀವಿ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದೆ. ಆದ್ರೆ ಹೋಗ್ಬೇಕಾದ್ರೆ ತುಂಬಾ ಅಡೆತಡೆಗಳೆಲ್ಲ ಬರ್ತಾ ಇರುತ್ತೆ. ಆಮೇಲೆ ಗೆಲುವು ಕೂಡ ಗೆಲುವಿನ ಅಂದ್ರೆ ಸೋಲು ಜಾಸ್ತಿ ಬರುತ್ತೆ. ಗೆಲುವನ್ನು ನಾವು ಸೇರ್ಬೇಕು ಅಂದ್ರೆ ಸೋಲುಗಳು ಜಾಸ್ತಿ ಇರುತ್ತೆ. ಆ ಸೋತೆ ಅಂತ ಒಂದು ನಾವು ಆ ಒಂದು ಕೀಳರಿಮೆ ಬಳಸ್ಕೋಬಾರ್ದು. ಸೋತಂಗು ಸೋತಂಗು ಸೋಲೆ ಗೆಲುವಿನ ಸೋಪಾನ ಅಂತ ಹೇಗೆ ಹೇಳ್ತೀವೋ ಅದೇ, ಸೋತು 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 ನಾವು ವಿಜಯವನ್ನು ಸಾಧಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆದ್ರೆ ನಮಗೊಂದು ಅದೇ ನಾವು ಈಗ ನೀವು ಒಂದು ಉದಾಹರಣೆ ಹೇಳಿದ್ವಿ, ನಾನೀಗ ಬಸ್ ಹತ್ತು ಒಂದು ಉದಾಹರಣೆ ಹೇಳಿದ್ವಿ, ನಾವು ಅಷ್ಟೇ ಒಂದು ಗುರಿ ಇಟ್ಕೋಬೇಕು. ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಇನ್ನು ಬೆಂಗಳೂರು ಬಸ್ಸೇ ಹತ್ಬೇಕು. ಮಂಗಳೂರು ಬಸ್ ಹತ್ತಿದ್ರೆ ನಾವು ಅಂದ್ರೆ ಬೆಂಗಳೂರು ತಲುಪ್ಲಿಕ್ಕೆ ಆಗಲ್ಲ, ಮಂಗಳೂರು ಕಡೆ ಹೋಗ್ಬಿಡ್ತೀವಿ ನಾವು. ಅದೇ ಒಂದು ಗುರಿ ಇರಬೇಕು, ಇಲ್ಲ ಅಂದ್ರೆ ಆ ಗುರಿ ತಲುಪ್ಲಿಕ್ಕೆ ಆಗಲ್ಲ. ನಮ್ಮ ಯೋಚನೆಗಳು ಬೇರೆ ಕಡೆ ಹೋದ್ರೆ ಮಂಗಳೂರು ಕಡೆ ಡ್ರೈವರ್ ತಗೊಂಡೋಗಿ ಮಂಗಳೂರಲ್ಲಿ ಬಿಟ್ಟು ಬರ್ತಾನೆ. ಆಮೇಲೆ ನಾವು ಮತ್ತೆ ಯೋಚನೆ ಮಾಡ್ಬೇಕು, ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ಮತ್ತೆ ಯೋಚನೆ ಮಾಡ. ಅದಕ್ಕೆ ಒಂದು ಗುರಿ ಇರಬೇಕು, ಒಂದು ನಿರ್ಧಾರ ಇರ್ಬೇಕು, ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ. ಈ ತರ ಅಡೆತಡೆಗಳು ತುಂಬಾ ಬರ್ತಾ ಇರುತ್ತೆ. ನಮ್ಮ ಮೇಲೆ ತುಂಬಾ ಜನ ಆಕ್ರಮಣ ಮಾಡ್ತಾ ಇರ್ತಾರೆ, ನೀನು ಹೋಗ್ತಾ ಇರೋದು ಈ ದಾರಿ ಸರಿ ಇಲ್ಲ ಆ ದಾರಿ. ಅದೇ ನನಗ್ ಗೊತ್ತಿರಬೇಕು, ನನ್ನ ಆತ್ಮಕ್ಕೆ ಗೊತ್ತಿರಬೇಕು ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ನಾನು ಈ ದಾರಿಯಲ್ಲಿ ಹೋದ್ರೆ ನಮ್ಗೆ ಸರಿಯಾದ ಒಂದು ಮಾರ್ಗ ಸಿಗುತ್ತಾ, ನಾವು ಒಂದು ಪರಮಾತ್ಮನ ಸ್ಥಿತಿಯನ್ನು ತಲುಪೋದಾ ಅನ್ನೋದು ಗೊತ್ತಿದ್ರೆ ನಾವು ಸರಿಯಾದ ಒಂದು ನಿರ್ಧಾರ ತಗೊಳ್ಬಹುದು ಅಂತ. ಯಾಕಂದ್ರೆ ಸೋಲು ಅಂದ್ರೆ ಯಾವಾಗ್ಲೂ ಬರ್ತಾನೆ ಇರುತ್ತೆ ಜೀವನದಲ್ಲಿ. ನಾವು ಪ್ರಾಪಂಚಿಕ ಬದುಕಲ್ಲಿ ಇದ್ದೀವಿ ಅಂದ್ರೆ ಸೋಲು ಪದೇ 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 ಬರ್ತಾನೆ ಇರುತ್ತೆ. ಆ ಸೋಲನ್ನ ಎದುರಿಸಿ ನಿಲ್ಬೇಕು. ಅದಕ್ಕೆ ನಮ್ಗೆ ದಾರಿ ಅಂದ್ರೆ ಈ ತರ ಸತ್ಸಂಗಗಳು, ಧ್ಯಾನ, ಸ್ವಾಧ್ಯಾಯ, ಪ್ರತಿಯೊಂದು ನಾವು ಮಾಡ್ತಾನೆ ಇರ್ಬೇಕಾಗತ್ತೆ. ಆಗ ನಮ್ಗೆ ಆ ಒಂದು ಪರಮಾತ್ಮನ ಸ್ಥಿತಿ ಅಥವಾ ಸಹಸ್ರ ಚಕ್ರಕ್ಕೆ ನಾವು ಹತ್ರ ಆಗ್ತಾ ಬರ್ತೀವಿ ಅಂತ ನೀವು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರ ಮೇಡಮ್. ಅದೇ ಮರಳಿ ಪ್ರಯತ್ನ ಮಾಡು, ಮರಳಿ ಯತ್ನ ಮಾಡು ಅಂತ ಹೇಳ್ತಾ ಇರ್ತೀವಲ್ಲ ಮೇಡಮ್, ಅದೇ ತರ ಮಾಡ್ತಾನೆ ಇರ್ಬೇಕಾಗತ್ತೆ, ಮಾಡ್ತಾನೆ ಇರ್ಬೇಕಾಗತ್ತೆ. ನಮ್ಮ ಒಂದು ಆತ್ಮ ಸಂತೋಷ ಅಥವಾ ಆತ್ಮ ಆನಂದ ಯಾವಾಗ ಆಗುತ್ತೋ ಅವಾಗ ನಾವು ಗುರಿ ಸಾಧಿಸಿದೀವಿ ಅನ್ನೋ ಒಂದು ಫೀಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ನಿಮ್ಮ ಒಂದು ಈ ಧ್ಯಾನದಿಂದ ನಮ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರ ಮೇಡಮ್, ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಕಂಠದಿಂದ ಕೇಳೋದೆ ನಮ್ಗೊಂದು ಪ್ರತಿದಿನ ಒಂದು ಒಳ್ಳೆ ಹಬ್ಬ ತರ ಆಗ್ತಾ ಇದೆ. ಇದನ್ನ ನಾವು ಹೇಗೆ ಕೇಳಿದೀವಿ ಅನ್ನೋದಕ್ಕಿಂತ ನಾವು ಹೇಗೆ ಪ್ರಶ್ನೋತ್ತರ ಮನನ ಮುಂದೆ 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 ಪ್ರಶ್ನೋತ್ತರ ಕೊಡಿ ಮನನ ಪ್ರಶ್ನೋತ್ತರ ಮಾಡ್ಕೊಳ್ಳಿ, ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗಿದೆ ಮೇಡಮ್. ಈಗ ಒಂದೆರಡು ಪ್ರಶ್ನೋತ್ತರ ಮತ್ತೆ ಅನುಭವ ಇರುತ್ತೆ. ಹೊಸಬ್ರೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ, ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ಕೇಳಿಸ್ತಾ? ಎಸ್ ಮೇಡಮ್, ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ನಮಸ್ತೆ. ನಿಮ್ಮನ್ನ ಯಾವಾಗ್ಲೂ ಹೊಗಳೋದೇ ಆಗುತ್ತೆ, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಎಲ್ಲ ಡೌಟ್ ಏನು ಇಲ್ಲ ಅಂತ ಹೊಗಳೋದೇ ಆಗುತ್ತೆ. ಹಾಗಾಗಿ ಏನಾದ್ರು ಸಂಶಯ ಕೇಳ್ಬೇಕು ಅಂತ ನಾನು ಯೋಚನೆ ಮಾಡಿದೆ. ಸಂಶಯ ಅಂತೇಳಿ ಏನು ಜಾಸ್ತಿ ಬಂದಿಲ್ಲ, ಆದ್ರೂ ನನಗೆ ಒಂದು ಪ್ರಶ್ನೆ ಬಂತು. ಏನಂದ್ರೆ, ನೀವು 10th ಸ್ಟ್ಯಾಂಡರ್ಡ್ ಮಕ್ಕಳದ್ದು 10th ಸ್ಟ್ಯಾಂಡರ್ಡ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಪಾಸ್ ಆಗೋದ್ರ ಬಗ್ಗೆ ಕೇಳಿದ್ರಿ. ಆಗ ಈ ಡಾನ್ಸು, ನಾಟಕ, ಸಂಗೀತ, ಸ್ಪೋರ್ಟ್ಸ್ ಇಂಥದ್ದೆಲ್ಲ ಡಿವಿಯೇಟ್ ಮಾಡುತ್ತೆ ಅಂತಾನು ನೀವು ಹೇಳಿದ್ರಿ. ಆಗ ಆದ್ರೆ ನನಗನ್ನಿಸ್ತು, ಎಲ್ಲಾ ಕಡೆ ಭಗವಂತ ಅದೆಲ್ಲ ಭಗವಂತನ ವಿಶೇಷ ಶಕ್ತಿ ಇರುವಂತ ಕ್ಷೇತ್ರಗಳು. ಅಲ್ಲೆಲ್ಲ ವಿಶೇಷ ಶಕ್ತಿ ಎಲ್ಲೆಲ್ಲಿ ಇದ್ದೀನಿ ಅಲ್ಲೆಲ್ಲ ತಾನಿದ್ದೀನಿ ಅಂತ ಶ್ರೀಕೃಷ್ಣ ಹೇಳಿದಾನೆ ವಿಭೂತಿ ಯೋಗದಲ್ಲಿ. ಹಾಗಾಗಿ ಇದು ಅದ್ರ ಒಂದು ಮಾರ್ಗ ಆಗಿರ್ಬಹುದಲ್ಲ ಅಂತ ನನಗೆ ಅನ್ನಿಸ್ತು. ಆದ್ರೆ ನನಗೆ ಅಲ್ಲೂ ಅಲ್ಲೇ ಉತ್ತರನೂ ಸಿಕ್ಬಿಡ್ತು. ಏನು ಅಂದ್ರೆ, ನಂದೇ ಉದಾಹರಣೆ. ನಾನು ನಿರಂತರವಾಗಿ ಸಂಗೀತದ ವಿದ್ಯಾರ್ಥಿನಿ. ನನಗೆ ಇಲ್ಲಿ ಧ್ಯಾನಕ್ ಬಂದಾಗ, ಬೆಳಿಗ್ಗೆ ಧ್ಯಾನಕ್ ಬಂದ್ರೆ ಪತ್ರಿಜರು ಸಂಗೀತ ಹಾಕ್ಬಿಡ್ತಾರೆ, ನನಗೆ ಧ್ಯಾನಕ್ಕೆ ಇಳಿಯಕ್ ಆಗೋದೇ ಇಲ್ಲ. ನಾನು ಅದರ ರಾಗಗಳ ವಿಶ್ಲೇಷಣೆಗೆ ಹೊರಡ್ತೀನಿ ಮನ್ಸಲ್ಲಿ, ಧ್ಯಾನ ನನಗೆ ಬರೋದೇ ಇಲ್ಲ. ಅದಕ್ಕೆ ನಾನು ಧ್ಯಾನಕ್ಕೆ ಬರೋದ್ರನ್ನ ಬಿಟ್ಬಿಟ್ಟೆ. ನಾನು ಸಂಗೀತ ಇಲ್ಲದೆ ಸಂಗೀತ ಧ್ಯಾನ ಆಗಲ್ಲ ನನ್ನಿಂದ ಅಂತ ಅದು ಬಿಟ್ಬಿಟ್ಟೆ. ಯಾಕಂದ್ರೆ ಸಂಗೀತ ನನಗೆ ಒಂದು ಮಾರ್ಗನೆ, ಆದ್ರೆ ಅಲ್ಲಿ ಲಕ್ಷ್ಯ ಆಗ್ಬೇಕಾಗಿರೋದು ಧ್ಯಾನ. ಆಗ ಅದು ನನ್ನನ್ನು ಡಿವಿಯೇಟ್ ಮಾಡುತ್ತೆ, ಸಂಗೀತ ಮಾರ್ಗ ನನ್ನನ್ನು ಡಿವಿಯೇಟ್ ಮಾಡುತ್ತೆ ಧ್ಯಾನದಲ್ಲಿ. ಹಾಗಾಗಿ ಅದು ನನಗೆ ಲಕ್ಷ್ಯ ಯಾವುದು ಅಂತ ಹೇಳಿ ಎಲ್ಲಿ ಲಕ್ಷ್ಯ ಯಾವುದು ಅಂತ ಹೇಳಿ ಗುರುತಿಸ್ಕೊಳ್ಬೇಕು ಅನ್ನೋ ಉತ್ತರ ನನಗೆ ನನ್ನಲ್ಲೇ ಸಿಕ್ತು. ಅದಕ್ಕೆ ನಿಮ್ಮ ಮಾತುಗಳು ಪ್ರೇರಣೆ ಆಯ್ತು, ತುಂಬಾ ತುಂಬಾ ಧನ್ಯವಾದಗಳು. ಎಸ್, ಇದಕ್ಕೆ ನೀವು ಹೇಳಿದ್ರಲ್ಲ ಮೇಡಮ್, ನನ್ನ ಲಕ್ಷ್ಯ 10ನೇ ತರಗತಿಯಲ್ಲಿ ಟಾಪ್ ಮೋಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಮಾಡೋದು ಅಂತ ಇದ್ದಾಗ, ಇವೆ ಈ ಸ್ಪೋರ್ಟ್ಸ್ ಆಗಿರ್ಬೋದು, ಡ್ರಾಮಾ, ಸಂಗೀತ, ಅದು ಇದು ಎಲ್ಲ ಬರುತ್ತೆ, ಟ್ರ್ಯಾಪ್ ಆಗ್ಬಾರ್ದು ನಾವು ಅಂತ ಹೇಳೋದ್ರ ಹಿಂದೆ ಏನ್ ವಿಚಾರ ಇರುತ್ತೆ ಅಂತಂದ್ರೆ,
ಸ್ಪೋರ್ಟ್ಸ್ ಅನ್ನುವಂಥದ್ದು ನಮ್ಮ ಸರ್ವತೋಮುಖ ಬೆಳವಣಿಗೆಯಲ್ಲಿ ಇವೆಲ್ಲವೂ ಕೂಡ ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ಹೌದು ಅವಶ್ಯಕವಾಗಿರುವಂಥದ್ದು. ಆದ್ರೆ 10ನೇ ತರಗತಿ ಅನ್ನುವಂಥದ್ದನ್ನೇ ಮರ್ತೋಗ್ಬಿಟ್ಟು ಬರೀ ಸ್ಪೋರ್ಟ್ಸ್ ಅಂತಾನೆ ನಾನು ಹೊರಟೋಗ್ಬಿಟ್ರೆ ನಿಜ. ಅವಾಗಲ್ಲಿ ನನ್ನ ಸರ್ವತೋಮುಖ ಬೆಳವಣಿಗೆಯ ಲಕ್ಷ್ಯದಲ್ಲಿ ಕುಂಠಿತ ಅನ್ನುವಂಥದ್ದು ಉಂಟಾಗುತ್ತೆ. ಆ ಒಂದು ಹೌದು ಕೋನದಲ್ಲಿ ಅದನ್ನ ಹೇಳಿರುವಂಥದ್ದು ಪ್ರತಿಯೊಂದನ್ನು ಕೂಡ ನಾವು ಅಲ್ಲಿ ಏನಾದ್ರು ನಾವು ತಗೊಳ್ತಾ ಇದ್ದೀವಿ ಅಂತಂದ್ರೆ ಆ ಒಂದು ವಿಷಯದಲ್ಲಿ ನಾವು ಯಾವ ಪರಿಕಲ್ಪನೆಯಲ್ಲಿ ಅದನ್ನ ನಾವು ತಗೋಬೇಕು, ಎಷ್ಟು ತಗೋಬೇಕು ಅನ್ನುವಂಥದ್ದು ನಮ್ಗೆ ಕ್ಲಾರಿಟಿ ಇರಬೇಕು. ಹೌದು ಅದೆಲ್ಲನು ನನಗೆ ನನಗೂ ನಾನು ನನ್ಗೆ ಆಲ್ರೌಂಡ್ ಟೇಸ್ಟ್ಗಳಿದೆ ಮೇಡಮ್. ಹಾಡೋದು ಅಂದ್ರೆ ಇಷ್ಟ, ಆಟ ಆಡೋದು ಅಂದ್ರೆ ಇಷ್ಟ, ಆಕ್ಟಿಂಗ್ ಅಂದ್ರೆ ಇಷ್ಟ, ಕಸೂತಿ ಕೆಲಸ ಇಷ್ಟ, ಟೈಲರಿಂಗ್ ಕೆಲಸ ಇಷ್ಟ, ಒಂದ ಎರಡ ಪ್ರತಿಯೊಂದರಲ್ಲೂ ನನಗೆ ಆಸಕ್ತಿ ಇದೆ, ಪ್ರತಿಯೊಂದರಲ್ಲೂ ಕೂಡ ನನಗೂ ಎಫಿಷಿಯನ್ಸಿ ಕೂಡ ಇದೆ. ಆದ್ರೆ ಇವಾಗ ನಾನು ಹೋಗ್ತಾ ಇರುವಂತ ಲಕ್ಷ್ಯದ ಬಗ್ಗೆ ನನಗೆ ಕ್ಲಾರಿಟಿ ಇದ್ದಾಗ ಕರೆಕ್ಟ್ ಇವೆಲ್ಲನೂ ಕೂಡ ಟಚ್ ಮಾಡ್ತೀನಿ, ಟಚ್ ಮಾಡಿ ಎಷ್ಟು ಬೇಕೋ ಅಷ್ಟು ಅದನ್ನ ಹಿಡಿದು ಆ ನಂತರ ನನ್ನ ಲಕ್ಷ್ಯನ ನಾನು ಮುಂದೆ ಇರಿಸ್ಕೊಂಡು ನಾನು ಹೋಗ್ತಾ ಇರ್ತೀನಿ. ಇದು ಮೇಡಮ್ ಈ ಒಂದು ಕೋನದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ನನ್ನ ಮಕ್ಕಳು ಇಬ್ರು ಕೂಡ ಓದ್ತಾ ಇದ್ದಾರೆ, ನಾನು ಅವ್ರಿಗೆ ಹೇಳ್ತೀನಿ. ಈಗ ನನ್ನ ಮಗ ನ್ಯಾಷನಲ್ ಲೆವೆಲ್ ಅವನು ಸ್ಪೋರ್ಟ್ಸ್ ಮನ್ ಆಗಿದ್ದಾನೆ, ತುಂಬಾ ಒಂದು ರೇಂಜ್ ಅಲ್ಲಿ ಅವನು ಇರ್ತಾನೆ. ನಾನು ಅವನಿಗೆ ಏನ್ ಹೇಳ್ತೀನಿ ಗೊತ್ತಾ, ಮಗನೇ ನೀನ್ ಎಷ್ಟು ಬೇಕಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಇಂಪ್ರೂವ್ ಆಗು, ಬೇಡ ಅನ್ನಲ್ಲ. ಅಟ್ ದ ಸೇಮ್ ಟೈಮ್ ನಿನ್ನ ಒಂದು ಗುರಿ ಏನಿದೆ ಎಜುಕೇಶನ್, ಅದನ್ನ ನೀನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಅದನ್ನ ನೀನು ಮನಸ್ಸಿನಲ್ಲಿ ಇರಿಸ್ಕೊಂಡು ಇದಕ್ಕೆ ನೀನ್ ಎಷ್ಟು ಎಫರ್ಟ್ಸ್ ಹಾಕ್ಬೇಕು, ನಿಂಗೆ ಎಷ್ಟು ಎಷ್ಟು ನೀನು ಟೈಮ್ ಕೊಡ್ಬೇಕು ಅಷ್ಟು ಕೊಡು ಅಂತ ನಾನು ಅವನಿಗೆ ಕ್ಲಾರಿಟಿ ಕೊಡ್ತಾ ಅವನ್ಗೆ ನಾನು ಎನ್ಕರೇಜ್ ಮಾಡ್ತೀನಿ ಹೊರತು ನೀನು ಇವಾಗ ಸ್ಪೋರ್ಟ್ಸ್ ಅಲ್ಲಿ ಇದೆಯಲ್ಲ ಕಂಪ್ಲೀಟ್ ಇದಕ್ಕೆ ಹೊರಟೋಗು ಅಂತ ನಾನು ಹೇಳೋದಿಲ್ಲ. ಇದು ಆಗ್ಬೇಕು ಅದು ಆಗ್ಬೇಕು ಆ ರೀತಿಯಾಗಿ ನಾವು ಗೈಡೆನ್ಸ್ ನ ಕೊಡ್ಬೇಕು. ಅದಕ್ ಮೀರಿ ಅವ್ರ ಡಿಸೈನ್ ಸ್ಪೋರ್ಟ್ಸ್ ಅಲ್ಲೇ ಇದೆ ಅಂದ್ರೆ ಅದಕ್ ನಾವು ಹೊಣೆಗಾರರಲ್ಲ. ಅದನ್ನ ಮೀರಿ ಅವ್ರು ಸಂಗೀತದಲ್ಲಿ ಅವ್ರು ಹೋಗ್ಬೇಕು, 10ನೇ ಕ್ಲಾಸ್ನ ಬಿಟ್ಬಿಟ್ರು ಸಂಗೀತನ ಹಿಡ್ಕೊಂಡ್ರು ಅದೇ ಅವ್ರ ಡಿಸೈನ್ ಅಂದ್ರೆ ಅದ್ ನಾವೇನು ಮಾಡಕ್ಕಾಗಲ್ಲ. ಇಟ್ಸ್ ನಾಟ್ ಅವರ್ ಫಾಲ್ಟ್ ಅಂಡ್ ಇಟ್ಸ್ ನಾಟ್ ದೇರ್ ಫಾಲ್ಟ್, ಇಟ್ ಈಸ್ ದೇರ್ ಡಿಸೈನ್ ಅಷ್ಟೇ. ಆದ್ರೆ ಇವಾಗ ನಮ್ಗೆ ಈ ಒಂದು ಕ್ಲಾರಿಟಿ ಇರಬೇಕು ಅಷ್ಟೇ ಅನ್ನುವಂಥದ್ದು ಆ ಒಂದು ಉದಾಹರಣೆಯ ಹಿಂದೆ ಇರ್ತಕ್ಕಂಥ ಉದ್ದೇಶ ಮೇಡಮ್. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಜಯಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ನೆಕ್ಸ್ಟ್ ಸುಜಾತಾ ಮೇಡಮ್ ಮಾತಾಡಿ. ಸುಜಾತಾ ಮೇಡಮ್ ಅನ್ಮ್ಯೂಟ್ ಮೇಡಮ್. ಮಣ್ಣವರೇ, ತುಂಬಾ ತುಂಬಾ ಧನ್ಯವಾದಗಳು. ಇವತ್ ಒಂದು ದಿವಸ ಅಲ್ಲ, ದಿನಾನು ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೇವೆ ಅದನ್ನು ಮನವರಿಕೆ ನನಗೆ ಆಗುತ್ತದೆ ಮೇಡಮ್. ಅಣಿ, ಇವಾಗ ನೀವು ಹೇಳುವುದರಿಂದ ನನ್ನ ತಪ್ಪುಗಳು ಏನಾಗಿವೆ ಅನ್ನೋದು ನನಗೆ ಕಲ್ಪನೆಗೆ ಬರುತ್ತವೆ. ಅದರಿಂದ ನನ್ನ ಸಿಟ್ಟು ಸ್ವಭಾವದಿಂದ ಅವರೆಲ್ಲರೂ ದೂರವಾಗಿದ್ದಾರೆ ಅನಿಸುತ್ತದೆ ಮೇಡಮ್. ಇವಾಗ ನಾನು ತಿಳಿದುಕೊಂಡು ಯಾವಾಗ ಇದನ್ನು ನಿರ್ಣಯಕ್ಕೆ ಬರಬೇಕನ್ನುವುದನ್ನು ನಾನು ಪ್ರಯತ್ನ ಮಾಡಲಿಕ್ಕೆತ್ತಿದ್ದೇನೆ ಮೇಡಮ್. ಈ ಧ್ಯಾನದಿಂದ ಸ್ವಲ್ಪ ಮಟ್ಟಿಗಾದರೂ ನನ್ನ ತಪ್ಪು ಎಲ್ಲಿ ಇದೆ ಅದನ್ನು ಅಳವಡಿಸಿಕೊಂಡು ಧ್ಯಾನದಿಂದ ನಾನು ಮುಂದೆ ಹೋಗಬೇಕೆನ್ನುವುದನ್ನು ಪ್ರಯತ್ನ ಮಾಡಲಿಕ್ಕಿದ್ದೇನೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನನ್ನನ್ನು ಥ್ಯಾಂಕ್ ಯು. ನಾನು ಅರಿತುಕೊಳ್ಳುತ್ತೇನೆ ಮೇಡಮ್, ನನ್ನನ್ನು ನಾನು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ನನ್ನಿಂದ ಥ್ಯಾಂಕ್ ಎಲ್ಲೂ ಯು. ತಪ್ಪಾಯಿತು, ಏಕೆ ಹೀಗಾಗುತ್ತದೆ ನನ್ನ ಜೊತೆ ಅನ್ನೋದನ್ನು ನಾನು ಅರಿವು ಮಾಡಿಕೊಳ್ಳುತ್ತೇನೆ ಮೇಡಮ್. ಥ್ಯಾಂಕ್ ಥ್ಯಾಂಕ್ ಯು ಯು ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಸುರೇಶ್ ಸರ್, ಸರ್ ಮೇಡಮ್. ಸುರೇಶ್ ಸರ್. ಸ್ನೇಹಿತರೆ, ಹೊಸಬರು ಯಾರಿದ್ದಾರೆ ದಯವಿಟ್ಟು ಪ್ರಶ್ನೆಗಳು ಕೇಳಿ. ಹೊಸಬರು ಯಾರಿದ್ರು ಸೊ ದಯವಿಟ್ಟು ನಿಮ್ಮ ಪ್ರಶ್ನೆಗಳು ಕೇಳಿ. ನೀವು ಮಾತಾಡ್ತಾ ಇದ್ರೆ ನಿಮಗೂ ಅನುಭವ ಆಗುತ್ತೆ, ಮತ್ತೆ ನಿಮ್ಗೆ ಯಾವುದೇ ಸಂಶಯ ಇದ್ರೆ ತಿಳಿಸ್ಕೋಬಹುದು. ಆಮೇಲೆ ಎಲ್ಲರೂ ಸೊ ಖಂಡಿತವಾಗಿ ಈ ಕ್ಲಾಸ್ ಕೇಳಿದ ಮೇಲೆ ನಿಮ್ಗೆ ಏನೇ ಪ್ರಶ್ನೆಗಳು ಬಂದರೆ ಅವಾಗವಾಗ ಬರ್ಕೊತಾ ಇರಿ. ಈ ಕೊನೆ ಅದೇ ಹಂಚಿಕೆ ಆದಮೇಲೆ, ಜ್ಞಾನ ಹಂಚಿಕೆ ಆದಮೇಲೆ ಆ ಪ್ರಶ್ನೆಗಳು ಕೇಳೋಕ್ಕೂ ಈಸಿ ಆಗುತ್ತೆ ನಿಮಗೆ. ರೈಟ್, ಸುರೇಶ್ ಅವರು ಮಾತ್ರ. ಎಲ್ಲರಿಗೂ ಪ್ರಣಾಮಗಳು. ಓಂ ಶ್ರೀ ಗುರುದೇವ. ಬಹಳ ಅದ್ಭುತವಾದಂತಹ ಸಂಚಿಕೆ ಈ ದಿನ ಆಯ್ತು. ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕುಂಡಲಿ ಧ್ಯಾನವನ್ನ ಅಂದ್ರೆ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರು ಚಕ್ರಕ್ಕೆ ಏನೆಲ್ಲ ಆಹಾರ ಬೇಕೋ ಆ ಆಹಾರವನ್ನ ಪರಿಪೂರ್ಣವಾಗಿ ಇವತ್ತು ಎಲ್ಲರಿಗೂ ರುಬ್ಬಿಸಿದೆ. ನನಗೂ ಸಹ ಈ ಅಭ್ಯಾಸವನ್ನ ಮಾಡ್ತಾ ಇದ್ದೇನೆ. ನನಗೂ ಸಹ ಒಂದು ಎಚ್ಚರಿಕೆಯ ಮನೋಭಾವ ಇವತ್ತು ಖಂಡಿತ ಇವತ್ತಿನ ಸಂಚಿಕೆಯಲ್ಲಿ ನನಗೆ ಸಿಕ್ಕಿದೆ. ಅದಕ್ಕೆ ತಮಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ತಿಳಿಸ್ತೇನೆ. ಬಹಳ ಚೆನ್ನಾಗಿದೆ, ಅರ್ಥಗರ್ಭಿತವಾದಂತಹ ಸಂಚಿಕೆ ಇವತ್ತಿನ ದಿನ ಆಗಿದೆ. ದೇಹದ ಪ್ರತಿಯೊಂದು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಗ್ನೇಯ ಸಹಸ್ರಾರು ಈ 7 ಚಕ್ರಗಳನ್ನ ಯಾವ ರೀತಿ ಆಕ್ಟಿವ್ ಮಾಡ್ಕೊಬೇಕು, ಕೊಡುವಂತ ಒಂದೊಂದು ಸಂಚಿಕೆಗಳು ನೀವು ತಿಳಿಸುವಂತ ಕೊಟೇಶನ್ ಏನಿದೆಯೋ
ಆ ಕೊಟೇಶನ್ ಅಲ್ಲಿ ಒಂದೊಂದು ಮಾತುಗಳು ಒಂದೊಂದು ರೀತಿಯ ಅರ್ಥಗರ್ಭಿತವಾದಂತಹ ವಿಚಾರವನ್ನ ತಿಳಿಸಿಕೊಟ್ಟು, ವಿಶೇಷವಾಗಿ 10ನೇ ತರಗತಿಯಲ್ಲಿ ಓದುವಂತ ಮಕ್ಕಳು, ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳು ಯಾವ್ದ ಕಡೆ ಹೆಚ್ಚಾಗಿ ಜಾಗೃತಿ ಮೂಡಿಸ್ಕೊಬೇಕು, ಆ ಜಾಗೃತಿ ಮೂಡಿಸ್ಕೊಬೇಕಾದ್ರೆ ನಮ್ಮ ದೇಹದ ಎಲ್ಲಾ ಚಕ್ರಗಳು ಏಕಾಗ್ರತೆ ಅಂದ್ರೆ ಆಕ್ಟಿವ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನಾವು ರ್ಯಾಂಕ್ ಸ್ಟೂಡೆಂಟ್ ಆಗ್ತೀವಿ ಅನ್ನೋದು ಒಂದು ವಿಶೇಷವಾದಂತ ಮನ ಮುಟ್ಟುವಂತ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿದ್ರ. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೊಸಬ್ರು ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್, ನಿಮ್ಮ ಅನುಭವ ಹೇಳಿ. ಬಸವರಾಜ್ ಸರ್ ಹೇಳ್ತೀರಾ? ಅನುಭವ ಹಂಚಿಕೆ ಇಲ್ಲ ಅಟ್ಲೀಸ್ಟ್ ಪ್ರಶ್ನೆ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಹಾಂ ಸರ್, ಮಾತಾಡಿ ಎಲ್ಲರೂ. ಸರ್ ಬಸವರಾಜ್ ಸರ್ ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ ಸರ್. ಹಾ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್, ಎಲ್ಲರಿಗೂ ಎಲ್ಲರಿಗೂ ಬೆಳಗ್ಗೆ ವಂದನೆಗಳು. ಮೇಡಮ್ ಅವರು ಅಗ್ದಿ ಮಾರ್ಮಿಕವಾಗಿ ಯಾವ ರೀತಿ ನಾವು ಎಕ್ಸಾಂಪಲ್ ತಗೊಂಡು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ ಅರ್ಥ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಮೇಶ್, ರಮೇಶ್ ಅವರು ಅನ್ಮ್ಯೂಟ್ ಮಾಡಿ. ಹಲೋ ಸರ್, ಮಾತಾಡಿ ನಮಸ್ತೆ ಸರ್. ನಮಸ್ತೆ ಸರ್, ಮಾತಾಡ್ಬೋದು ಸರ್? ಮಾತಾಡಿ ಮಾತಾಡಿ. ಏನಿಲ್ಲ ಸರ, ಈಗ ನಾವು TMC ಜಾಲದಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಿನ್ನೆ ಒಬ್ರು ಯಾರೋ ಸರ್ ಮೇಡಮ್ ಅವರು ಫೋನ್ ಮಾಡಿದ್ರು, ದಿನ ಜೂಮ್ ಮೀಟಿಂಗ್ ಇರುತ್ತೆ ಸರ್, ಓಕೆ ಆಗ್ರ ಅಂತ ಹೇಳಿದ್ರು. ಅದ್ರ ಸಂಬಂಧ ನಾವು ಓಕೆ ಆಗಿದ್ವಿ. ಈಗ ನಮ್ದೊಂದು ಪ್ರಶ್ನೆ ಏನಪ್ಪ ಅಂದ್ರೆ, ನಾವು ಎಲ್ಲಾ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿದ್ರು ನಮ್ಗೆ ಶುಗರ್ ಆಗಿರ್ಬೋದು ಕೆಲವು ಕಾಯಿಲೆಗಳು ಬರ್ತಾ ಇದ್ದಾವೆ, ಮತ್ತೆ ಯೂಟ್ಯೂಬ್ ಚಾನಲ್ ಪ್ರಕಾರ PMC ಚಾನಲ್ ನೋಡಿಕೊಂಡು ನಾವು ದಿನ ಧ್ಯಾನ ಮಾಡ್ತಾ ಇದೀವಿ ಸರ್, ಆದ್ರೆ ನಮ್ಮ ಆರೋಗ್ಯ ಸುಧಾರಣೆ ಮಾಡಬೇಕು, ಇನ್ನ ಏನ್ ಮಾಡ್ಬೇಕು ಸರ್? ನಮ್ಮ ಪ್ರಶ್ನೆ ಸರ್. ಮೇಡಮ್ ಮಾತಾಡಿ. ಸರ್, ಎಲ್ಲದಕ್ಕೂ ಧ್ಯಾನ ಪರಿಹಾರ ಅನ್ನೋದು ಅನುಭವ ಪೂರ್ವಕವಾಗಿ ನಮಗೆ ಅರ್ಥ ಆಗಿರ್ತಕ್ಕಂತ ಜ್ಞಾನ ಸರ್. ಸೊ ನಾವು ಈಗ ಶುಗರ್ ಆಗಿರ್ಬೋದು, BP, ಹಾರ್ಟ್ ಪ್ರಾಬ್ಲಮ್ ಏನೇ ಆಗಿದ್ರು, 100ರಲ್ಲಿ 95% ರೋಗಗಳು ನಮ್ಗೆ ಸೈಕೋಸೊಮ್ಯಾಟಿಕ್ ಅನ್ನುವಂಥದ್ರಿಂದಾನೆ ಆಗ್ತಾ ಇರೋದು, ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗಳು ಇಂದಾನೆ ನಮ್ಗೆ ಬರ್ತಾ ಇರ್ತಕ್ಕಂಥದ್ದು ಸರ್. ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಈ ಶರೀರದಲ್ಲಿ ಅವು ರೋಗಗಳಾಗಿ ತಯಾರಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸರಿಯಾದ ಜೀವನ ವಿಧಾನ, ಸರಿಯಾದ ಆಲೋಚನಾ ವಿಧಾನ, ಮತ್ತೆ ಈ ಒಂದು ಧ್ಯಾನ ಸಾಧನೆ, ಈ ರೀತಿಯಾಗಿ ನಾವು ನಡೀತಾ ಇದ್ದಾಗ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂಥದ್ದು ಸಿಗ್ತಾ ಇರುತ್ತೆ. ನಿಮ್ಮ ಶುಗರ್ ಪ್ರಾಬ್ಲಮ್ಗೆ ಈ ಒಂದು ಧ್ಯಾನನೇ ಪರಿಹಾರ ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಲ್ರೆಡಿ ಇಂಥ ಒಂದು ವಿಚಾರಗಳಿಗೆ ಈ ಧ್ಯಾನದಲ್ಲಿ ಪರಿಹಾರ ಸಿಕ್ಕಿರುವಂತ ಅನುಭವಗಳು ಸಾಕಷ್ಟಿದೆ, ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಹಾಗಾಗಿ ನೀವು ಹೆಚ್ಚು ಹೆಚ್ಚು ಧ್ಯಾನ ಮಾಡಿ ಸರ್. ಧ್ಯಾನ ಮಾಡಿದಾಗ ದಿನಕ್ಕೆ ಎಷ್ಟು ತಾಸು ಮಾಡ್ಬೇಕ್ರಿ ಮೇಡಮ್? ಸರ್, ಇವಾಗ ನಿಮ್ಮ ಒಂದು ಜೀವನ ಶೈಲಿಯಲ್ಲಿ ನಿಮ್ಗೆ ಸಮಯಾವಕಾಶ ಯಾವ್ಯಾವ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಸರ್. ಬೆಳಿಗ್ಗೆ ಮತ್ತೆ ರಾತ್ರಿ ದಿನ ಪೂರ್ತಿ ನಾವು ಕೆಲಸ ಮಾಡ್ತೀವಿ ಅಂತ ಅನ್ನೋದಾದ್ರೆ, ಬೆಳಿಗ್ಗೆ ನೀವು ಅರ್ಲಿ ಮಾರ್ನಿಂಗ್ ಅಲ್ಲಿ ಎದ್ಮೇಲೆ ನೀವು ಧ್ಯಾನ ಮಾಡ್ಬೋದು, ಮತ್ತೆ ರಾತ್ರಿ ಮಲಗೋಕ್ ಮೊದಲು ನೀವು ಧ್ಯಾನ ಮಾಡ್ಬೋದು. ಆದ್ರೆ ಹೆಚ್ಚು ಸಮಯ ನೀವು ಧ್ಯಾನಕ್ಕೆ ಕೊಡ್ಬೇಕಾಗಿದೆ ಸರ್. ನೀವು ಎಷ್ಟು ಸಮಯ ಕೊಟ್ರೆ ಅಷ್ಟು ಅದರ ಒಂದು ಆ ಒಂದು ಕಾಯಿಲೆಯ ತೀವ್ರತೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಸರ್. ಇದು ಅನುಭವ ಪೂರ್ವಕವಾಗಿ ನನಗೆ ಅರ್ಥ ಆಗಿರ್ತಕ್ಕಂಥದ್ದು ಸರ್. ಅದೇ ಮೇಡಮ್, ಹಾಗಾದ್ರೆ ಈಗ ಧ್ಯಾನ ಎಷ್ಟು, 1 ತಿಂಗಳನೋ 2 ತಿಂಗಳು ಮಾಡಿದ್ಮೇಲೆ ನಾವು ಗುಳಿಗೆಗಳನ್ನು ಬಿಡ್ಬೇಕಾಗತ್ತೋ ಏನೋ ಅಂತ ನಿಮ್ಗೆ? ಸರ್ ಅದು ಹಾಗಲ್ಲ ಸರ್, ಅದು ಹಾಗಲ್ಲ ಸರ್. ಧ್ಯಾನದಿಂದ ಆರೋಗ್ಯ ಅನ್ನೋದು ಖಂಡಿತ ಸಿಗತ್ತೆ. ನಾನು ಇದು ಇದು ಯಾವ ರೀತಿಯಾಗಿ ನಾನು ಧ್ಯಾನವನ್ನ ನಾನು ಮಾಡ್ಬೇಕು ಅಂತಂದ್ರೆ, ಆ ಒಂದು ಧ್ಯಾನ ಅನ್ನುವಂಥದ್ದೇ ನನ್ನ ಬದುಕಾಗ್ಬೇಕು. ನಾನ್ ಮಾಡುವಂತ ಪ್ರತಿಯೊಂದು ಕೆಲ್ಸನೂ ಕೂಡ ಧ್ಯಾನನೇ ಆಗಿರ್ಬೇಕು. ಆ ಒಂದು ಧ್ಯಾನದ ಸ್ಥಿತಿಯಲ್ಲೇ ಪ್ರತಿಯೊಂದು ಕೆಲ್ಸನೂ ಕೂಡ ನಾನ್ ಮಾಡ್ಕೊಂಡು ಹೋಗ್ತಾ ಇರುವಂತ ರೀತಿಯಲ್ಲಿ ನಾನ್ ತಯಾರಾದಾಗ, ಕಂಪ್ಲೀಟ್ ಆಗಿ ನಾನು ಅದಕ್ಕೆ ಕನೆಕ್ಟ್ ಆಗಿದ್ದಾಗ, ಇದೇನು ವ್ಯವಹಾರ ಅಲ್ಲ ಅಲ್ವಾ ಸರ್? ಇದೊಂದು 5 ತಿಂಗಳು ಮಾಡ್ತೀನಿ ಇದು ಸರಿ ಹೋಗ್ಬೇಕು, ಒಂದು 10 ತಿಂಗಳು ಮಾಡ್ತೀನಿ ಇದು ಸರಿ ಹೋಗ್ಬೇಕು ಅನ್ನೋದಕ್ಕೆ, ಇದು ಆ ತರದ್ದಲ್ಲ ಅಲ್ವಾ ಸರ್? ಇದು ನಾವು ಪರಮಾತ್ಮನೊಂದಿಗೆ ಕನೆಕ್ಟ್ ಆಗ್ತಾ, ಪರಮಾತ್ಮ ತತ್ವದಲ್ಲಿ, ಆ ಪರಮಾತ್ಮನ ಚೈತನ್ಯದಲ್ಲಿ ಈ ಎಲ್ಲವನ್ನು ಕೂಡ ತೊಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇರುವಂತದ್ದು.
ಆ ಒಂದು ಪರಮಾತ್ಮನಿಗೋಸ್ಕರ ನಾವು ಹೆಜ್ಜೆಗಳನ್ನ ಹಾಕ್ತಾ ಇದ್ದಾಗ ಸಹಜವಾಗಿ ಇವೆಲ್ಲ ಕೂಡ ಕ್ಲಿಯರ್ ಆಗುವಂತದ್ದು. ಸೊ ಹಾಗಾಗಿ ಆಕ್ಚುಲಿ ಧ್ಯಾನವನ್ನ ಧ್ಯಾನಕ್ಕೋಸ್ಕರ ಮಾಡ್ಬೇಕು ಅಂತಾನೆ ಹೇಳ್ತಾರೆ. ಆದ್ರೆ ಆ ಒಂದು ಧ್ಯಾನವನ್ನ ಧ್ಯಾನಕ್ಕೋಸ್ಕರ ಮಾಡ್ತಾ ಇದ್ದಾಗ ಅಲ್ಲಿ ಆಧ್ಯಾತ್ಮಿಕ ಸಂಪತ್ತು ಅಂತ ಹೇಳ್ತೀವಿ, ಆರೋಗ್ಯ, ಆನಂದ, ಮನಃಶಾಂತಿ, ನೆಮ್ಮದಿ, ಮತ್ತೆ ಇನ್ನ ಅದನ್ನ ದಾಟಿರ್ತಕ್ಕಂಥದ್ದು ಈ ಒಂದು ಅಷ್ಟ ಸಿದ್ಧಿಗಳು ಅಂತ ಏನೇನೆಲ್ಲ ಹೇಳ್ತೀವಿ, ಶಕ್ತಿಗಳು, ಸಿದ್ಧಿಗಳು, ಇವೆಲ್ಲ ಕೂಡ ಅದಷ್ಟಕ್ಕದು ಬರ್ತಾ ಇರುತ್ತೆ ಸರ್. ಅಂದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ, ಈ ಮಾರ್ಗದಲ್ಲಿ ಧ್ಯಾನವನ್ನ ಧ್ಯಾನಕ್ಕೋಸ್ಕರ ಮಾಡ್ಬೇಕು, ಅವಾಗ ಏನೇನ್ ಬೇಕೋ ಎಲ್ಲ ಸಿಗ್ತಾ ಇರುತ್ತೆ. ನಾವು ಭಗವಂತನ ಜೊತೆ ಆಳವಾಗಿ ಕನೆಕ್ಟ್ ಆಗೋದೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಭಗವಂತನ ಜೊತೆ ಕನೆಕ್ಟ್ ಆಗಿ ಸರ್, ಮುಂದಿಂದೆಲ್ಲ ಅದಷ್ಟಕ್ಕದೆ ನಡೀತಾ ಇರುತ್ತೆ. ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್, ಯಾವುದೋ ಹೇಳಿಲ್ಲ ನೀವು, ಈಗಾಗಲೇ ಇವತ್ತು 8ನೇ ಒಂದು ಸಂಚಿಕೆ, ಪ್ರತಿಯೊಂದನ್ನು ಸಹ ನಮಗೆ ಎಚ್ಚರಿಸ್ತಾ ಇದ್ದೀರಾ, ಪ್ರತಿಯೊಂದು ನನಗೆ ಹೇಳ್ತಾ ಇದ್ದೀರಾ ಅನ್ನೋಂಥದ್ದು ಭಾಸ ಆಗ್ತಿದೆ. ನಾನು ಕೂಡ ವಿಡಿಯೋ ಆಫ್ ಮಾಡಿಕೊಂಡು ಕೇಳ್ದಲೆ ಏನೋ ಒಂದು ಅಸಡ್ಡೆ ಮಾಡ್ತಾ ಇದ್ದಾಗ ನಿಮ್ಮ ಒಂದು ಸುಮಧುರ ಕಂಠ, ಆ ಒಂದು ಬೇಸ್ ವಾಯ್ಸ್ ಏನಿದೆಯಲ್ಲ ಅದು ಎಚ್ಚರಿಸ್ತಾ ಇದೆ. ಏನಾದ್ರೂ ಹೇಳಲೇಬೇಕು, ಮಾತಾಡ್ಬೇಕು, ಪ್ರತಿಯೊಂದನ್ನು ಅಲರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗದು ಮೇಡಮ್. ಅಷ್ಟು ತುಂಬಾ ಅದ್ಭುತವಾಗಿ ಮನಮುಟ್ಟುವಂತೆ ಪ್ರತಿಯೊಂದು ವಿಚಾರನ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ರೈಟ್ ಥ್ಯಾಂಕ್ ಯು ಅಶ್ವಿನಿ ಮೇಡಮ್. ಸ್ನೇಹಿತರೆ, ಈಗ ಈ ವಿಡಿಯೋ ಅದ್ಭುತ ವಿಡಿಯೋ ಇದು ಖಂಡಿತ ನಿಮಗೆ ಮಾವತ ಟಿವಿಯಲ್ಲಿ ಈಗ ಪೋಸ್ಟ್ ಮಾಡ್ತೀವಿ, ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಖಂಡಿತ ನೀವು ಪ್ರತಿಯೊಬ್ಬರು ಹೊಸಬ್ರು ಯಾರ್ಯಾರು ಜಾಯ್ನ್ ಆಗಿದ್ರೋ ಎಲ್ಲರೂ ಮಹಾವತಾರ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಯವಿಟ್ಟು, ಯಾಕಂದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಮಾಡ್ಕೊಳ್ಳಿ. ಓಕೆ, ಯಾರಾದರೂ ಈಗ ಬಸವರಾಜ್ ಸರ್ ಮಾಡ್ಕೊಂಡಿದ್ರಾ ಸಬ್ಸ್ಕ್ರಿಪ್ಷನು? ಮಾಡಿದ್ರಾ? ಎಸ್. ಸೊ ಏನ್ ಈಗ ಹೊಸಬ್ರು ಯಾರ್ಯಾರು ಜಾಯ್ನ್ ಆಗಿದ್ರು ಅವ್ರು ಮೆಸೇಜ್ ಮಾಡಿ, ಯಾರ್ಯಾರು ಮಾಡ್ಕೊಂಡಿದ್ರೆ ಮಾಡ್ಕೊಂಡಿಲ್ಲ ಅಂತ. ದಯವಿಟ್ಟು ಎಲ್ಲರೂ ಹೊಸಬ್ರು ನೀವು ನ್ಯೂ ಜಾಯ್ನಿಸ್ ಯಾರಿದಾರೋ ಅವರು ಮಹಾತಾ ಟಿವಿಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ರಾ? ಮಹಾತಾ ಟಿವಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಮಾಡ್ಕೊಳ್ಳಿ, ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಒಂದು ಈ ವಿಡಿಯೋ ಒಂದು ಖಂಡಿತ ಬರುತ್ತೆ. ಅದರಲ್ಲಿ ಪ್ರತಿಯೊಂದು ದಿವಸ ವಿಡಿಯೋ ಬರುತ್ತಲ್ಲ, ಈಗ ನಾವು ಏನೇ ಮೊದಲೆಯಿಂದ ಪ್ರಾಣಾಯಾಮದಿಂದ ಮತ್ತು ಧ್ಯಾನ ಮಾಡಿರೋದು, ಈ ಜ್ಞಾನ ಇದಾದಮೇಲೆ ಸಮಗ್ರ ಜೀವನ ಶೈಲಿ, ಮತ್ತು ಮನೆ ಮದ್ದುಗಳು, ಪ್ರಶ್ನೋತ್ತರ ಎಲ್ಲನೂ ಎಲ್ಲ ವಿಡಿಯೋಗಳು ಅಲ್ಲಿ ಬರುತ್ತೆ. ಆ ಜೊತೆಗೆ ಇಂದಿನ ತರಗತಿಗಳ ವಿಡಿಯೋಗಳು, ಅದ್ಭುತ ವಿಡಿಯೋಗಳಿದೆ. ಎಷ್ಟು ವಿಡಿಯೋಗಳಂದರೆ ಪ್ರತಿಯೊಂದು ಈ ಜ್ಞಾನ ಆಧ್ಯಾತ್ಮಿಕ ಆಳವಾದ ಜ್ಞಾನ ಏನು ಹಂಚ್ಕೊಂಡಿದ್ವೋ ಈ ವೇದಿಕೆಯಲ್ಲಿ, ಈ ಪ್ಲಾಟ್ಫಾರ್ಮಲ್ಲಿ, ಆ ಜೊತೆಗೆ ಮನೆ ಮದ್ದುಗಳು ಮತ್ತು ಹಲವಾರು ಸಮಗ್ರ ಜೀವನ ಶೈಲಿ ಸೂತ್ರಗಳು ಎಷ್ಟು ಅಂತಂದರೆ ಒಂದು 200 ಮೇಲೆ ಇದೆ. 200 ಮೇಲೆ ಅಂದರೆ ನೀವು ಅರ್ಥ ಮಾಡ್ಕೊ ಎಷ್ಟು ಜ್ಞಾನ ಸಿಗುತ್ತೆ ನಿಮಗೆ. ಅದು ಒಂದೊಂದು ವಿಡಿಯೋ ನೀವು ಚೆನ್ನಾಗಿ ನೋಡಿಕೊಂಡು ಅದು ಪಾಲನೆ ಮಾಡಿದರೆ ಸಾಕು, ಯಾವ ಡಾಕ್ಟರ್ ಹತ್ರ ನಾವು ಹೋಗುವಂಥ ಅವಶ್ಯಕತೆ ಬರಲ್ಲ. ಯಾಕಂದರೆ ನಾವು ಅದೇ ಇರ್ತಾ ಇರ್ತೀವಿ. ಸೊ ನಾವೇ ಒಂದು ಮಾಸ್ಟರ್, ನಮಗೆ ನಾವೇ ಒಂದು ಡಾಕ್ಟರ್ ಆಗ್ತೀವಿ. ಯಾವುದರಿಂದ? ಈ 365 ದಿವಸಗಳ ಈ ಕಾರ್ಯಕ್ರಮ ನಾವು ಪೂರ್ತಿ ಭಾಗವಹಿಸಿದರೆ ಕೊನೆಯ ದಿವಸವರೆಗೂ. ಈಗ ಜನವರಿ 31 ತಾರೀಕನೇ 2025 ಇದು ಮುಕ್ತಾಯಗೊಳಿಸ್ತೀವಿ ಈ ಕಾರ್ಯಕ್ರಮವನ್ನು. 365 ಡೇಸ್ದು ಆ ದಿವಸ ನಾವು ಪೂರ್ಣಗೊಳಿಸ್ಕೊತೀವಿ. ಅಷ್ಟುವರೆಗೂ ಯಾರ್ಯಾರು ಭಾಗವಹಿಸ್ತಾರೋ ಅವ್ರು ಖಂಡಿತ ಅವ್ರು ಮಾಸ್ಟರ್ ಆಗ್ತಾರೆ, ಖಂಡಿತ ಅವರು ಸೆಲ್ಫ್ ಡಾಕ್ಟರ್ ಆಗ್ತಾರೆ. ಅವ್ರಿಗೆ ಅವ್ರು ಡಾಕ್ಟರ್, ಇನ್ಯಾರು ಬೇಕಾಗಿಲ್ಲ. ಮನೆಯಲ್ಲಿ ಪೂರ್ತಿ ಪ್ರತಿ ನಿಮ್ಮ ಮನೆ ನೀವು ಪೂರ್ತಿ ನೀವೇ ಒಂದು ಡಾಕ್ಟರ್ ಆಗಿ ನಿರ್ವಹಿಸ್ಕೋಬೋದು. ಯಾವುದೇ ವ್ಯಾಧಿಗಳು ಬಂದರೆ ಈ ಇಲ್ಲಿರುವಂಥ ಮನೆ ಮದ್ದುಗಳು, ಸಮಗ್ರ ಜೀವನ ಸೂತ್ರಗಳು ಮತ್ತು ಅದ್ಭುತವಾದ ಧ್ಯಾನ ಜ್ಞಾನ ಇಷ್ಟು ಸಾಕು, ಇನ್ನು ಬೇರೆ ಏನು ಬೇಕಾಗಿಲ್ಲ ಮಾಸ್ಟರ್ಸ್. ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರನೇ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಪ್ರತಿಯೊಬ್ಬರು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತು ಈ ಅಲೆ ಮಾಸ್ಟರ್ಸ್ದು ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೋಡಿದರೆ ನಿಮಗೆ ಇದು ಅಡ್ಮಿನ್ ಗ್ರೂಪ್, ಅಡ್ಮಿನ್ ಅಂತ ಕಾಣಿಸ್ತಾ ಇರ್ತದೆ. ಒಂದು ನಂಬರ್ ಬಿಟ್ಬಿಟ್ಟು 555 ಅಂತ ನಮ್ಮದು, ಅದು ಬಿಟ್ಬಿಟ್ಟು ಮಿಕ್ಕಿದು ನಮ್ಮ ಹತ್ರ ಅವಶ್ಯಕತೆ ಇದ್ದರೆ ಫೋನ್ ಮಾಡಿ. ಇಲ್ಲ ಅಂದರೆ ನಮ್ಮ ಸೀನಿಯರ್ ಮಾಸ್ಟರ್ಸ್ ಎಲ್ಲ, ಅಶ್ವಿನಿ ಮೇಡಮ್, ಮಧುರಾ ಮೇಡಮ್, ದೀಪಾ ಮೇಡಮ್ ಎಲ್ಲರದ್ದು ಅಲ್ಲಿ ನಂಬರ್ಸ್ ಕಾಣಿಸ್ತದೆ ನಿಮಗೆ. ಅಲ್ಲಿ ಅಡ್ಮಿನ್ ಅಂತ ವಾಟ್ಸಪ್ ಗ್ರೂಪಲ್ಲಿ ಮೂರು ವಾಟ್ಸಪ್ ಇದೆ, ಮೂರು ವಾಟ್ಸಪ್ ಗ್ರೂಪಲ್ಲೂ ಅಡ್ಮಿನ್ ನಂಬರ್. ಅಡ್ಮಿನ್ ನಂಬರ್ ಕಾಲ್ ಮಾಡಿ, ನಿಮ್ಗೇನೇ ತೊಂದರೆಗಳಿದ್ರೆ ಏನೇ ವಿಷಯಗಳು ಮಾತಾಡಬೇಕಂದ್ರೆ ಅಲ್ಲಿಗೆ ಫೋನ್ ಮಾಡಿ, ಅವರು ನಿಮಗೆ ತೀರಿಸ್ತಾ ಇರ್ತಾರೆ ಸಂದೇಹಗಳೆಲ್ಲ. ಮತ್ತು ಇನ್ನೊಂದು ಸ್ವಾಧ್ಯಾಯ ಬುಕ್ಕುಗಳು ಅಷ್ಟೇ, ನಾವು ಈಗ ಸೆಪ್ಟೆಂಬರ್ 15 ಕಾರ್ಯಕ್ರಮ ಏನಿದೆಯೋ ಆ ಕಾರ್ಯಕ್ರಮಕ್ಕೆ ಬಂದರೆ ನಿಮಗೆ ಅಲ್ಲಿ ಸ್ವಾಧ್ಯಾಯಕ್ಕೆ ಅದ್ಭುತವಾದ ಬುಕ್ ಸಿಗತ್ತೆ.
ನಮ್ಮ ಸಂಸ್ಥೆಯಲ್ಲಿ ಅದ್ಭುತವಾದ ಬುಕ್ಸು, ಪಿರಮಿಡ್ಸು ಹಲವಾರು. ಈಗ ನೋಡಿ, ನಾವು ಈ ವೇದಿಕೆಯಲ್ಲಿ ಅಗ್ನಿಹೋತ್ರ ಹೇಳ್ಕೊಟ್ಟಿದ್ವಿ, ಎನಿಮಾ ಬಗ್ಗೆ ಹೇಳ್ಕೊಟ್ಟಿದ್ವಿ, ಅಭ್ಯಂಗ ಸ್ನಾನ ಬಗ್ಗೆ ಹೇಳ್ಕೊಟ್ಟಿದ್ವಿ, ಉಪವಾಸ ಬಗ್ಗೆ ಹೇಳ್ಕೊಟ್ಟಿದ್ವಿ, ಹಲವಾರು ಸಾಂಪ್ರದಾಯಿಕ ಪದ್ಧತಿಗಳು ಪ್ರತಿಯೊಂದು ನೆನಪು ಮಾಡಿದ್ವಿ. ಮತ್ತೆ ಏನೇನು ನಾವು ಮರೆತು ಬಿಟ್ಟಿದ್ವೋ ಎಲ್ಲ ಪದ್ಧತಿಗಳನ್ನ ಮತ್ತೆ ನೆನಪು ಮಾಡ್ತಾ ಬರ್ತಾ ಇದ್ವಿ. ಮತ್ತೆ ಅದ್ಭುತವಾದ ಆಕುಪ್ರೆಷರ್ ಚಿಕಿತ್ಸೆ, ಸಣ್ಣ ಕಾಯಿಲೆಯಿಂದ ದೊಡ್ಡ ಕಾಯಿಲೆವರೆಗೂ ಎಷ್ಟು ವಿಸ್ತಾರವಾಗಿ ಮಾತಾಡಿದ್ವಿ ಅಂದರೆ ಆ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ಅಷ್ಟು ವಿಸ್ತಾರವಾಗಿ ನಾವು ಮಾತಾಡಿದ್ವಿ. ಓಕೆ, ಸೊ ಈ ಥರ ಮತ್ತೆ ಜ್ಞಾನದ ಬಂದ ಈ ಆಧ್ಯಾತ್ಮಿಕ ಜ್ಞಾನ ನೋಡಿದರೆ ಎಷ್ಟು ಮಾಸ್ಟರ್ಸ್ ಅಂದರೆ ಇಷ್ಟುವರೆಗೂ ಒಂದು ಇನ್ನೂರ ಮಾಸ್ಟರ್ಸ್ ಬಂದಿರ್ತಾರೆ, ಅವರೆಲ್ಲರೂ ಅವರವ್ರ ಜ್ಞಾನ ಹಂಚ್ಕೊಂಡು ಹೋಗಿದ್ದಾರೆ. ಈಗ ಮುಂದಿನ ಇನ್ನೂ 160 ದಿನ, 150 ದಿನ ಇದೆ, ಇನ್ನೂ 150 ದಿನ ನಾವು ಹಂಚ್ಕೊತಾ ಹೋಗ್ತೀವಿ. ಅದ್ಭುತ ಮಾಸ್ಟರ್ಸ್ ಬರ್ತಾರೆ, ಅವರವ್ರ ಜ್ಞಾನವನ್ನು ಹಂಚ್ಕೊತಾ ಹೋಗ್ತಾರೆ. ಸೊ ದಯವಿಟ್ಟು ಅದಕ್ಕೆ ಸೊ ಮಹಾವತಾರ ಟಿವಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಂದಾದಾರ ಆಗಿ ಮತ್ತೆ ಇನ್ನೊಬ್ರು ಕಲಿಸಿ, ಅದು ತುಂಬ ಉತ್ತಮ ಆಗುತ್ತೆ. ನಿಮ್ಮ ಪ್ರಶ್ನೆಗಳಿದ್ರೆ ನಮ್ಮ ಅಡ್ಮಿನಲ್ಲಿರುವಂಥ ಎಲ್ಲ ಸೀನಿಯರ್ ಮಾಸ್ಟರ್ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊತಾ ಹೋಗಿ, ಯಾವುದೇ ಸಂಶಯಗಳು ಇಟ್ಕೊಂಡು ಧ್ಯಾನ ಮಾಡೋಕ್ಕೆ ಹೋಗ್ಬಿಡಿ. ಸೊ ಧ್ಯಾನ ಮಾಡೋದು ಅಷ್ಟೇ, ಏನೇ ಪ್ರಶ್ನೆಗಳು ಬಂದರೆ ಆವಾಗವಾಗಲೇ ನೀವು ಪರಿಷ್ಕಾರ ಮಾಡ್ಕೊತಾ ಇರಬೇಕು. ಅದಕ್ಕೆ ನಾವು ಪ್ರಶ್ನೋತ್ತರ ಸಮಯ ಕೊಡ್ತಾ ಇರ್ತೀವಿ ಪ್ರತಿ ದಿವಸ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದು ವಿಷಯ ನಾನು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ಈಗ ಮಾಲತಿ ಮೇಡಮ್ ಮಾತಾಡಿ. ಮಾಲತಿ ಮೇಡಮ್ ಮಾತಾಡಿ. ಮಾಲತಿ ಮೇಡಮ್ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ಅನುಭವ ಎಲ್ಲಿ ಮೇಡಮ್? ಸೀನಿಯರ್ ಮಾಸ್ಟರ್ ಆಗಿದ್ರೆ ನೀವು ಇಲ್ಲಿ ಆಯ್ಕೆ ಮಾಡಿಕೊಂಡು ಸುಮಾರು ಈ ವೇದಿಕೆಯಲ್ಲಿ ಹಲವಾರು ತಿಂಗಳುಗಳಿಂದ ಇಲ್ಲಿ ಧ್ಯಾನ ಮಾಡ್ತಾ ಇದ್ರಿ, ನಿಮ್ಮ ಸ್ವಲ್ಪ ನಿಮ್ಮ ಅನುಭವನ ಹಂಚ್ಕೊಳ್ಳಿ ದಯವಿಟ್ಟು. ಅದನ್ನ ಹೇಳಕ್ಕೆ ಇದನ್ನ ಮಾಡ್ಕೊಂಡೆ ಸರ್. ಅವ್ರು ಶುಗರ್ ಬೀಳುದಿಲ್ಲ, ನಾನು ಇಲ್ಲಿ ಬಂದ ಮೇಲೆ ಶುಗರ್ ಕ್ಯೂರ್ ಮಾಡ್ಕೊಂಡಿನಿ. ಆಮೇಲೆ ಅದು 500 ಇತ್ತು ನನಗೆ ಶುಗರ್. ಇನ್ನೇನು ಒಂದಕ್ಕ 3 ತಾಸ ಕೂತೇನೆ ನಾನು ಧ್ಯಾನಕ್ಕ. 3 ತಾಸ ಕೂಡ್ಲಿಕ್ಕೆ ಬೇಕು, 21 ದಿವಸ. 3 ತಾಸ ಕೂತ್ರ ನಾನು 130ಕ್ಕೆ ಬಂದ ಶುಗರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಮೇಲೆ ಕೈ ಕಾಲು ನೋವು ಇತ್ತು, ಅದನ್ನು ಕಡ್ಕೊಂಡು ಏನೇ ನೋವು ಬಂದ್ರು ನಾನು ಧ್ಯಾನಕ್ಕೆ ಕೂತ್ ಬಿಡ್ತೀನಿ. ಅದಕ್ಕೆ ಸಾರಿ ಕೇಳ್ಕೊಳ್ಳೋದು, ಬಾಡಿಗೆ ಸಾರಿ ಕೇಳ್ಕೊಂಡು. ನಮ್ಗೆಲ್ಲಾ ಕಡೆ ಕ್ಲಾಸ್ ಸಿಗ್ಲಿಕ್ಕತ್ತಾವಲ್ಲ, ಧ್ಯಾನ ಅದು ಎಲ್ಲಾನು ಧರೊಂದು ಡಾಕ್ಟರ್ ಅವಾಯ್ಡ್ ಮಾಡ್ಬಿಟ್ಟೆ. ನಾ ಏನೇ ಬಂದ್ರು ನಿಮ್ಮನ್ ಕೇಳ್ತೀನಿ, ಇಲ್ಲ ಮತ್ತ ಮಧುಶ್ರೀ ಅವರು, ಉಮಾರಾಣಿ ಅವರು, ಹಿಂಗ್ ಉಷ್ಟ್ರು ಸಿಕ್ಕಾರಲ್ಲ ಅವ್ರನ್ನ ಕೇಳ್ಕೊತೇನೆ ನಾನು. ಅದಕ್ಕೆ ಏನೇನ್ ಬೇಕು ಅನ್ನೋದು. ಅದಕ್ಕೆ ಅವ್ರ ಶುಗರ್ ದೇಹದಲ್ಲ, ಅದಕ್ಕೆ ನಾ ಕೈ ಎತ್ತಿದೆ. 21 ದಿವಸ 3 ತಾಸ ಕಂಟಿನ್ಯೂ. ನಿಮಗ್ ಬೆಳಿಗ್ಗೆ ಆಗ್ಲಿ ಇದ್ರೆ ರಾತ್ರಿ ಕೊಡ್ರಿ, ಅಂದ್ರೆ ರಾತ್ರಿ ಯಾವ ಡಿಸ್ಟರ್ಬೆನ್ಸ್ ಇರಂಗಿಲ್ಲ. 130ಕ್ಕೆ ಬಂದದ. ಆರೋಗ್ಯವಾಗಿದ್ದೀನಿ. ಈಗ 1/2 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ನಾನು. ಆಹಾರದೊಳಗೂ ಕಂಟ್ರೋಲ್ ಇಟ್ಕೊಂಡಿನಿ, ಖುಷಿ ಇದ್ದೀನಿ. ಬೆಳಿಗ್ಗೆ ಧ್ಯಾನ ಕೊಡ್ತೀನಿ. ಅಲ್ಲ ಒಟ್ಟ ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ರ ಇದ್ರೊಳಗೆ ಆರೋಗ್ಯ ಅದ. ಇಲ್ಲಾಂದ್ರೆ ದರ್ವಂದಕ್ಕೂ ಡಾಕ್ಟರು ಡಾಕ್ಟರು ಹೋಗೋದು, ಪೇನ್ ಕಿಲ್ಲರ್ ತಗೊಳೋದು, ಹೋಗೋದು ಪೇನ್ ಕಿಲ್ಲರ್ ಇದನ್ನ ಮಾಡ್ತಿದ್ವಿ. ಈಗಿಲ್ಲ, ಬಿಟ್ಬಿಟ್ಟೆ. ಎಲ್ಲಾರ್ಗು ಅಡ್ವೈಸ್ ಮಾಡ್ತೀನಿ, ನಾನು ಮಕ್ಕಳಿಂದ ಹಿಡ್ಕೊಂಡು ಒಟ್ಟರಿಗೂ ಅಡ್ವೈಸ್ ಮಾಡ್ತೀನಿ. ಬೇಡ, ಒಂದು ಹೆಡ್ ಏಕ್ ಬಂದ್ರೆ ಸತ ನೀನ್ ನೀವ್ ಹೇಳಿದ್ರಲ್ಲ ರಾತ್ರಿ ನನ್ ಮಗ ಹೆಡ್ ಏಕ್ ಅಂದ, ಆ ಮುದ್ರಾ ಮಾಡಿಸಿದೆ ಅವನ ಕಡೆ ಬೆನ್ನು ನೋವು ದರ್ವಂದು ಎಲ್ಲದಕ್ಕೂ ಇಲ್ಲಿ ಔಷಧ ಅದ. ಯಾರ ಆತು, ಇಷ್ಟು ಮಂದಿ ಜಾಯ್ನ್ ಆಗಿರ್ಲಿಲ್ಲ, ಯಾರ ಆತು ಏನ ಬಂದ್ರು ಇಲ್ಲೇ ಇದನ್ನ ಮಾಡ್ಕೊಡ್ರಿ, ಡಾಕ್ಟರ್ ಹತ್ರ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ನಾನು. ನಂದೊಂದು ಮನವರಿಕೆ. ಸೂಪರ್ ಸೂಪರ್ ಅಂದ್ರೆ ಸೂಪರ್ ಇದು ಕ್ಲಾಸ್. ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಸಂಡೆ ಇರಂಗಿಲ್ಲಲ್ಲ, ಅಯ್ಯೋ ಇವತ್ತಿಲ್ಲಲ್ಲ ಕ್ಲಾಸ್, ಆದ್ರೂ ಬೇರೆ ಹಾಕೊಂಡು ಕೊಡ್ಬೇಕು ಅನ್ನೋ ಒಂದು ಅದು ಇರ್ತದ ನಮ್ಗ. ಥ್ಯಾಂಕ್ ಯು ಸರ್, ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆಮೇಲೆ ಸ್ಪೆಂಡ್ರೆಸಸ್ ಕಡಿಮೆ ಆಗ್ಯದ ನಂದು, ಕುತ್ತಿಗೆ ನೋವು ಬಹಳ ಇತ್ತು, ಹಾ ಬೆಲ್ಟ್ ಹಾಕೋತಿದ್ದೆ, ಅದು ಕಡಿಮೆ ಆಗ್ಯದ ಧ್ಯಾನ ಮಾಡೋದ್ರಿಂದ ನಂದು. ವೆರಿ ಗುಡ್, ಥ್ಯಾಂಕ್ ಯು ಅಮ್ಮ. ಅದ್ಭುತವಾದ ಅನುಭವ ಮೇಡಮ್ ನಿಮ್ದು. ಎಲ್ಲರೂ ಈ ತರ ಅನುಭವವನ್ನು ನೀವು ಪಡ್ಕೊಳ್ಬಹುದು. ನೀವು ಪ್ರತಿದಿನ ಧ್ಯಾನ ಈ ತರ ಸತ್ಸಂಗದಲ್ಲಿ ಭಾಗವಹಿಸ್ತಾ ಇದ್ರೆ ಇಲ್ಲಿ ಕೊಡೋ ಜ್ಞಾನನೇ ನಿಮ್ಗೆ ನಿಮ್ಮ ಒಂದು ಆರೋಗ್ಯವನ್ನು ಸುಧಾರಿಸ್ಕೊಳಕ್ ಹೆಲ್ಪ್ ಆಗುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಮತ್ತೆ ಆಗ ಸೆಪ್ಟೆಂಬರ್ 17 ಇನ್ನೊಬ್ಬರು ಸೀನಿಯರ್ ಮಾಸ್ಟರ್ ಯಾರು ಇದ್ದಾರ? ಮನೋಜ್ ಮನೋಜ್ ಸರ್ ಇದ್ರು ಸರ್, ಮನೋಜ್ ಸರ್. ಮನೋಜ್ ಸರ್, ಮನೋಜ್ ಒಬ್ರು ತುಂಬಾ ಸೀನಿಯರ್ ಮಾಸ್ಟರ್, ಒಬ್ರು ಹಂಚ್ಕೋಬೇಕು, ಒಬ್ರು ಹಂಚ್ಕೋಬೇಕು. ಮಾತಾಡಿ ಸರ್ ಮನೋಜ್ ಸರ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ತುಂಬಾ ಸೋರಿಯಾಸಿಸ್ ಇಂದ ತುಂಬಾ ಪ್ರಾಬ್ಲಮ್ ಪಡ್ತಿದ್ದೆ. ಧ್ಯಾನ ಮಾಡೋದ್ರಿಂದ ನನಗೆ ತುಂಬಾ ಕಂಪ್ಲೀಟ್ ಆಗಿದೆ. ನಾನು ತುಂಬಾ ಖುಷಿ ಆಗಿದ್ದೀನಿ, ತುಂಬಾ ಖುಷಿ ಇದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಶಾಂತವಾಗಿದ್ದೀವಿ, ಖುಷಿಯಾಗಿದ್ದೀವಿ, ಸಮೃದ್ಧಿ ಬರ್ತಾ ಇದೆ, ಎಲ್ಲದೂ ಸಿಗ್ತಾ ಇದೆ. ಧನ್ಯವಾದಗಳು ಸರ್. ವೆರಿ ಗುಡ್. ನೋಡಿ ಸ್ನೇಹಿತರೆ, ಸೋರಿಯಾಸಿಸ್ ಅಂತ ವ್ಯಾಧಿ ನಿಮ್ಗೆ ಗೊತ್ತಿರೋ ವಿಷಯ, ಇದು ಭಯಾನಕರ ಒಂದು ಚರ್ಮ ವ್ಯಾಧಿ ಅದು. ಅದನ್ನು ಸಹ ಮನೋಜ್ ಅವರು ಧ್ಯಾನ ಮಾಡ್ತಾ ಅದು ಪರಿಷ್ಕಾರ ಮಾಡ್ಕೊಂಡಿದ್ದಾರೆ. ಇದು ಇಂಥ ಅದ್ಭುತವಾದ ವಿಷಯಗಳು, ಇಂಥ ಅದ್ಭುತವಾದ ಪರಿಹಾರ
ಪರಿಹಾರಗಳು ಪರಿಷ್ಕಾರಗಳು ನಮ್ಮ ಧ್ಯಾನ ಕೊಡುತ್ತೆ. ಅದಕ್ಕೆ ಧ್ಯಾನವೇ ಸರ್ವ ರೋಗ ನಿವಾರಣಿ, ಸರ್ವ ರೋಗಕ್ಕೆ ಚಿಕಿತ್ಸೆ ವಿಧಾನ. ಧ್ಯಾನವೇ ಒಂದು ಅದ್ಭುತವಾದ ಪವಾಡವಾದ ಚಿಕಿತ್ಸೆ ವಿಧಾನ ಅಂತ ನಾವು ಹೇಳ್ಕೋಬಹುದು. ಏನು ಸಂಶಯ ಇಲ್ಲ, ಸಂದೇಹ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ಧ್ಯಾನ, ನಿತ್ಯ ಧ್ಯಾನ. ಈಗ ನೋಡಿ ಮಾಲತಿ ಮೇಡಮ್ ಹೇಳಿದ್ದಾರೆ, ಅವ್ರಿಗಿರೋ ಇರುವಂತಹ ಒಂದು ಶುಗರ್ ಲೆವೆಲ್ 500 ಇತ್ತಂದ್ರೆ, 500 130 ಈಗ ಇಳಿಸಿದೆ ಅಂದ್ರೆ ಹೇಗೆ ಸಾಧ್ಯವಾಗಿದೆ? ಯಾವುದೇ ಮಾಡರ್ನ್ ಸಿಸ್ಟಮ್ ಅಲ್ಲಿ ಎಷ್ಟು ವರ್ಷಗಳ ತಿದ್ರು ಸಾಧ್ಯವಾಗುತ್ತಾ? ನೀವು ಬೇಕಂದ್ರೆ ನೋಡಿ, ಹಲವಾರು ಡಾಕ್ಟರ್ಸ್ ಹತ್ರ ಹೋಗಿ ಸಂಪ್ರದಿಂಪ ಅಂದ್ರೆ ಒಂಥರ ಸಂಪರ್ಕ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಒಂದು 500 ಸಾಧ್ಯವ ಅಂದ್ರೆ ಸಾಧ್ಯವೇ ಇಲ್ಲ, ಲೈಫ್ ಲಾಂಗ್ ಮೆಡಿಸನ್ ಅಂತ ಹೇಳ್ತಾರೆ ಅಷ್ಟೇ. ಮತ್ತೊಂದು ದಿವಸ ಮೆಡಿಸನ್ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಜೀವನನೇ ಮೆಡಿಸನ್ ಅಷ್ಟೇ. ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ ಒಂದು ಮಾತ್ರೆ ಹಾಕೊಳ್ಳಿ, ಅರ್ಧ ಮಾತ್ರೆ ಇಲ್ಲಾಂದ್ರೆ ಒಂದು ಗೋಲಿ ಹಾಕೊಳ್ಳಿ ಅಷ್ಟೆ ಅಲ್ವಾ. ಇಲ್ಲಿ ಆಯುರ್ವೇದಕ್ಕೆ ಹೋಗಿ, ಇಲ್ಲ ಹೋಮಿಯೋಕ್ ಹೋಗಿ, ಅಲೋಪತಿ ಅಂತೂ ಇನ್ನು ಕೆಟ್ಟಿದೆ, ತುಂಬ ಕೆಟ್ಟಿದೆ. ಯಾಕಂದ್ರೆ ಅದರಿಂದ ಅಡ್ಡ ಪರಿಣಾಮ ಹೆಚ್ಚಿರುತ್ತೆ. ಇನ್ನು ಬೇರೆದಕ್ಕೆ ಹೋದ್ರೂ ಮೆಡಿಸನ್ ತಗೊಳ್ಲೇಬೇಕಲ್ಲ. ಯಾವುದೇ ಮೆಡಿಸನ್ ಇಲ್ಲ ಅಂದ್ರೆ ಅಷ್ಟು 500 130 140 ಇಳಿಸಿದಾರಂದ್ರೆ ಅದು ಅದ್ಭುತವಾದ ಪವಾಡದ ಅಂಶ ಇದೆ ಇಲ್ಲ. ಮತ್ತೆ ಇಂಥ ಪವಾಡದ ಚಿಕಿತ್ಸೆ ನಾವು ಹೇಗೆ ಬಿಡಬೇಕಾಗತ್ತೆ, ಹೇಗೆ ಬಿಡಕ್ಕಾಗತ್ತೆ? ನಾವೆಲ್ಲ ಪಾಲನೆ ಮಾಡ್ಬೇಕಾ ಅಲ್ಲ. ಅದಕ್ಕೆ ಮೇಡಮ್ ಹೇಳಿದ್ರಲ್ಲ, ನಾನು 3 ತಾಸು ಧ್ಯಾನ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ಸಮಗ್ರ ಜೀವನ ಅಳವಡಿಸ್ಕೊಂಡಿದ್ದೀನಿ, ಯಾವುದೇ ತೊಂದರೆ ಬಂದರೆ ಮುದ್ರಣ ಮಾಡ್ಕೊತೀನಿ, ಇನ್ನು ಯಾರಿಗೂ ಹೆಡ್ಏಕ್ ಬಂದರೆ ಇಮ್ಮಿಡಿಯೇಟು ತಲೆನೋವು ಮುದ್ರೆ, ತಲೆನೋವಿಗೆ ಮುದ್ರೆ ಇರುತ್ತೆ, ನಾವು ಮುದ್ರೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ, ಆಕುಪ್ರೆಷರ್ ಇದೆ ಅದರಲ್ಲಿ ಒಂದು ಮುದ್ರೆ ಇದೆ. ಸೊ ಇನ್ನೇನು ಬೇಕಾಗತ್ತೆ ಜೀವನಕ್ಕೆ? ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಸೊ ಇವೆಲ್ಲ ನಾವು ಈ ವೇದಿಕೆಯಲ್ಲಿ ಸಿಗತ್ತೆ. ಯಾವುದೂ ನೀವು ತಪ್ಪಿಸ್ಕೋಬೇಡಿ, ಒಂದು ದಿವಸ ತಪ್ಪಿಸ್ಕೋಬೇಡಿ, ಯಾವುದೇ ಒಂದು ದಿವಸನೂ ಈ ವೇದಿಕೆಗೆ ಜೂಮ್ಗೆ ಅಟೆಂಡ್ ಮಾಡೋದಂತ ಇರಬಾರ್ದು, ಪ್ರತಿಯೊಂದು ದಿವಸ ಅಟೆಂಡ್ ಆಗಬೇಕು. ಓಕೆ. ಸೊ ಈಗ ಸ್ನೇಹಿತರೆ, ಇನ್ಯಾರಾದರೂ ಹೊಸಬ್ರು ಮಾತಾಡ್ಬೇಕಂದ್ರೆ ಮಾತಾಡಿ, ಹೊಸಬ್ರು ಮಾತಾಡಿ, ಯಾರಾದ್ರೂ ಏನಾದ್ರೂ ಕೇಳೋದಿದ್ರೆ ಧ್ಯಾನದ ಬಗ್ಗೆ. ನೀವು ಇಂಥ ಆರೋಗ್ಯ ಸಮಸ್ಯೆಗಳಿದ್ರು ಕೇಳಿ, ತೊಂದರೆ ಇಲ್ಲ. ಈಗ ಎಷ್ಟೋ ಇಲ್ಲಿ ನಮ್ಮ ಸೀನಿಯರ್ ಮಾಸ್ಟರ್ಸ್ ಇದ್ದಾರೆ, ಅವರೆಲ್ಲ ಈ ಪರಿಹಾರಗಳು ಪಟ್ಟಿದ್ದಾರೆ ಆಲ್ರೆಡಿ, ಎಲ್ಲ ಪರಿಹಾರಗಳು ತಗೊಂಡಿದ್ದಾರೆ, ಎಲ್ಲ ಹಲವಾರು ಚಿಕಿತ್ಸೆಗಳಿಂದ ಪರಿಹಾರಗಳು ತಗೊಂಡಿದ್ದಾರೆ. ಇನ್ನೇನು ಅದರಲ್ಲಿ ಅವ್ರಿಗೇನು ಸಂಶಯ ಇಲ್ಲ, ಸಂದೇಹ ಇಲ್ಲ. ಅವರೇ ಅವ್ರ ಜ್ಞಾನವೇ ನಿಮ್ಗೆ ಹೆಚ್ಚಾಗತ್ತೆ, ನಾನು ಹೇಳೋದಕ್ಕಿಂತನೂ ಅವ್ರು ಹೇಳುವಂತ ಜ್ಞಾನನೇ ತುಂಬಾ ಹೆಚ್ಚಾಗಿರುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಮಾಸ್ಟರ್ಸ್ ಎಲ್ಲರೂ ಸೆಪ್ಟೆಂಬರ್ 15ಗೆ ನಮ್ಮ ಮಹಾತಾಬ್ ಫೌಂಡೇಶನ್ ನಡೀತಿರೋ ಕಾರ್ಯಕ್ರಮಕ್ಕೆ ಬನ್ನಿ. ಅಲ್ಲಿ ನಿಮ್ ನೇರವಾಗಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಎಲ್ಲಾ ತರ ಡಾಕ್ಟರ್ಸ್ ಇರ್ತಾರೆ. ನಿಮ್ಮ ಜೀವನ ಶೈಲಿಯನ್ನು ಹೇಗೆ ನಾವು ಚೇಂಜ್ ಮಾಡ್ಕೊಳ್ಳೋದು, ಒಂದು ಒಂದು ಅದ್ಭುತವಾದ ಒಂಥರ ವೇದಿಕೆಯಲ್ಲಿ ಎಲ್ಲ ಹೋಮಿಯೋ ಅಂದ್ರೆ ನಮ್ಮ ಆಯುರ್ವೇದಿಕ್ ಡಾಕ್ಟರ್ಸ್ ಇರ್ತಾರೆ, ಮನೆ ಮದ್ದು ಕೊಡೋರು ಇರ್ತಾರೆ, ಯೋಗ ಮಾಡೋರು, ಪ್ರಾಣಾಯಾಮ, ಎಲ್ಲ ತರ ಮಾಸ್ಟರ್ಸ್ ಇದ್ದಾರೆ. ನೀವು ಅಲ್ಲಿ ಬಂದು ನಿಮ್ಮ ನೇರವಾಗಿ ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕ ಅಥವಾ ನಿಮ್ಮ ಒಂದು ಸಲಹೆ ತಗೊಳ್ಳಿಕ್ಕೆ ಒಂದು ಅದ್ಭುತವಾದ ವೇದಿಕೆ. ಎಲ್ರು ಬನ್ನಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ ಯಾವುದೇ ಹಣಕಾಸು ವ್ಯವಸ್ಥೆ ಅದ್ರ ಬಗ್ಗೆ ಯೋಚನೆ ಮಾಡೋದೇನು ಬೇಕಾಗಿಲ್ಲ ಮಿತ್ರರೇ. ಅಂದರೆ ನಾವು ದುಡ್ಡು ಕೊಡಬೇಕು ಅಂತ ಯಾವುದು ಇಲ್ಲ. ಸೇ ಅಲ್ಲಿ ನಿಮ್ಗೆ ಏನಾಗುತ್ತೆ, ಉಚಿತವಾಗಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಅಲ್ಲಿರ್ತಾರೆ, ತಜ್ಞರು ಇರ್ತಾರೆ. ಅದಾದಮೇಲೆ ಅವರೇನಾದರೂ ಇಂಥ ಪರಿಹಾರಗಳು ತಗೊಳ್ಳಿ ಅಂದರೆ ನೀವು ಆಚೆ ಕಡೆ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳಿ, ಅಲ್ಲಿ ಏನಾದ್ರು ಸಿಗ್ತಾರೆ ಅಲ್ಲಿ ತಗೊಳ್ಳಿ, ಅಷ್ಟು ಮಾತ್ರ ಇರುತ್ತೆ. ಮಿಕ್ಕಿದ್ದು ಎಷ್ಟೋ ಬುಕ್ಗಳು ಈಗ ನೋಡಿ, ಯೋಗ ಚಿಕಿತ್ಸೆಗೆ ಸಂಬಂಧಿತ ಬುಕ್ಸು, ಆಯುರ್ವೇದ ಚಿಕಿತ್ಸೆಗೆ, ಮತ್ತು ಹೇಳ್ಬೇಕಂದ್ರೆ ಈ ಆಕುಪ್ರೆಷರು, ಮುದ್ರಾ ಥೆರಪಿ, ಮತ್ತು ಮನಸ್ಸಿಗೆ ಸಂಬಂಧಿತ ಬುಕ್ಸು ಎಷ್ಟೋ, ಈಗ ಮ್ಯಾಜಿಕ್ ಬುಕ್ಕು, ಸೀಕ್ರೆಟ್ ಬುಕ್ಕು, ಸೊ ಇದು ಉಪಚೇತನ ಮನಸ್ಸು, ಪ್ರಜ್ಞಾ ಮನಸ್ಸು ಸಂಬಂಧಿತ ಒಂದು ಬುಕ್ಕು, ಇಂಥ ಹಲವಾರು ಬುಕ್ಗಳಿದೆ. ಮೂತ್ರ ಚಿಕಿತ್ಸೆ ಹೇಳ್ಬೇಕಂದ್ರೆ, ಮೂತ್ರ ಚಿಕಿತ್ಸೆ ಅಂತ ಒಂದು ವಿಡಿಯೋ, ಎಷ್ಟು ವಿಡಿಯೋಗಳು ಮಾಡಿದ್ವಿ, ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ಸುಮಾರು 8 ವಿಡಿಯೋಗಳು ಮಾಡಿದ್ವಿ ನಮ್ಮ ಈ ವೇದಿಕೆಯಲ್ಲಿ. ಈ ಮೂತ್ರ ಚಿಕಿತ್ಸೆ ಅದು ಪಾಲನೆ ಮಾಡಿರೋರು ನಮ್ಮ ಇಲ್ಲಿ ಮಿತ್ರರು ಇದ್ದಾರೆ. ಸೊ ಈ ವೇದಿಕೆಯಲ್ಲಿ ಇದ್ದಾರೆ, ಯಾರು ಪಾಲನೆ ಮಾಡ್ತಾ ಇದ್ರು ಮೂತ್ರ ಚಿಕಿತ್ಸೆ? ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ನಮ್ಮ ನಂದಿನಿ ಮೇಡಮ್ ಮಾಡ್ತಾ ಇದ್ದಾರೆ ಸರ್. ನಂದಿನಿ ಮೇಡಮ್, ಅಂದ್ರೆ ಮೇಡಮ್ ಇದಾರ? ನಂದಿನಿ ಮೇಡಮ್ ನೋಡೋಣ. ಇದ್ರೆ ಇದಾರ ಹಾ ನೋಡಿ. ನಂದಿನಿ ಮೇಡಮ್ ಇದ್ದಾರೆ ಸರ್. ಹ್ಯಾಂಡ್ ಮೇಡಮ್ ರೈಸ್ ಸ್ವಲ್ಪ ಮಾಡಿ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ದಯವಿಟ್ಟು ನಿಮ್ಮ ಸ್ವಲ್ಪ ಹಂಚಿಕೆ ಕೊಡಿ, ನಿಮ್ಮ ಮಾತುಗಳು. ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ಇಲ್ಲಿ ಈಗ ಧ್ಯಾನಕ್ ಬಂದು ನಾನು ಆಗ್ಲೇ ತುಂಬಾ ಒಂದ ಸ್ಟಾರ್ಟಿಂಗ್ ಇಂದನು ಬರ್ತಾ ಇದ್ದೀನಿ. ನಾನು ಸರ್ ಹೇಳಿರೋ ಅಂತಹ ಎಲ್ಲಾ ಸಮಗ್ರ ಜೀವನ ಶೈಲಿನೂ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅದ್ರೊಳಗೆ ನಾನು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಅಮೂತ್ರ ಚಿಕಿತ್ಸೆ ಅದನ್ನ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನೀವು ಅದ್ರದ್ದು ಸೀರೀಸ್, ಒಂದಷ್ಟು ಸೀರೀಸ್ ವಿಡಿಯೋಸ್ ಇದೆ, ಅದನ್ನ ನೀವು ಮಹಾವತಾರ್ TVಗೆ ಹೋಗಿ ಚೆಕ್ ಮಾಡಿದ್ರೆ
ಅದ್ರೊಳಗೆ ನಿಮ್ಗೆ ಪ್ರತಿಯೊಂದನ್ನು ನಾವು ಹೇಗೆ ಅದನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದರೆ. ಸರ್ವತ್ರ ಮದ್ದು ಅಂತ ಹೇಳಿದ್ರೆ ನಮ್ಗೆ ಸ್ವಮೂತ್ರ ಚಿಕಿತ್ಸೆ, ಅದನ್ನ ನಾನು ತುಂಬಾ ಸರ್ವ್ ಯಾವಾಗ ಅದನ್ನ ನಮ್ಗೆ ಹೇಳ್ಕೊಟ್ರು ಅವಾಗಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಏನಪ್ಪಾ ಅಂತಂದ್ರೆ ತುಂಬಾ ಜಾಸ್ತಿ ಹೀಟ್ ಆಗ್ತಾ ಇತ್ತು ಮತ್ತೆ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು, ಅದೆಲ್ಲ ಸ್ವಮೂತ್ರ ಚಿಕಿತ್ಸೆಯಿಂದ ನಾನು ಯಾವುದೇ ಟ್ಯಾಬ್ಲೆಟ್ಸ್ ತಗೊಳ್ದೆ ಮತ್ತೆ ನಾನು ಯಾವುದೇ ಹಾಸ್ಪಿಟಲ್ಗೆ ಹೋಗದೆ ನನಗೆ ಕಡಿಮೆ ಆಗಿದೆ. ನಾನು ಡೈಲಿ ಸ್ವಾಮೂತ್ರ ಚಿಕಿತ್ಸೆ ಮಾಡ್ತಾ ಇದ್ದೀನಿ. ಹಾಗೆ ನಾನು ಏಕಾದಶಿಯಲ್ಲಿ ತಿಂಗ್ಳಿಗೆ 2 ಸರಿ ಏಕಾದಶಿ ಮಾಡ್ತೀನಿ. ಆಗ ನಾನು ಅದು ಸ್ವಾಮೂತ್ರ ಚಿಕಿತ್ಸೆ ಸ್ವಾಮೂತ್ರದಿಂದನೇ ನಾನು ಫಾಸ್ಟಿಂಗ್ ಕೂಡ ಮಾಡ್ತೀನಿ ನಾನು ಡೈಲಿ. ಹಂಗಾಗಿ ನನ್ಗೆ ಗುಡ್ ರಿಸಲ್ಟ್ ಬಂದಿದೆ. ಹಾಗಾಗಿ ನೀವುನು ಸ್ನೇಹಿತರೆ ಆ ವಿಡಿಯೋನ ನೋಡಿ ಸ್ವಲ್ಪ ಅನುಭವ ತಗೊಂಡು ಮತ್ತು ಸ್ವಲ್ಪ ಜ್ಞಾನ ತಗೊಂಡು ನೀವು ಫಾಲೋ ಮಾಡಿ. ಯಾಕೆ ಅಂತಂದ್ರೆ ನಾವು ಒಂದು ಹಾಸ್ಪಿಟಲ್ ಹೋದಾಗ ನಮ್ಗೆ ಮೆಡಿಸನ್ಸ್ ಕೊಡ್ತಾರೆ, ಆ ಮೆಡಿಸನ್ ಇಂದ ನಮಗೆ ಕಾಯಿಲೆ ವಾಸಿ ಆಗೋದಕ್ಕಿಂತನು ತುಂಬಾ ಕಾಯಿಲೆಗಳನ್ನ ನಾವು ಫ್ರೀಯಾಗಿ ತಗೊಂಡ್ ಬಂದಿರ್ತೀವಿ, ಅಂದ್ರೆ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಅದನ್ನ. ಆ ಸೈಡ್ ಎಫೆಕ್ಟ್ಸ್ ಇಂದ ನಾವು ಬಳಲ ಬದಲು ನಮ್ಮ ನಮ್ಮ ದೇಹದಲ್ಲಿರುವಂತಹ ಸ್ವಮೂತ್ರದಿಂದನೇ ನಾವು ತುಂಬಾ ಕಾಯಿಲೆಗಳನ್ನ ಏನು ಕ್ಯೂರ್ ಮಾಡ್ಕೋಬಹುದು. ಜಗದೀಶ್ ಸರ್ ಅಂತ ಅದು ಅವರು ಜಗದೀಶ್ ಆರ್ ಬುರಾಣಿ ಸರ್ ಅಂತ ಅದ್ರದ್ದು ಅದನ್ನ ಪ್ರಚಾರ ಮಾಡ್ತಾ ಇರೋದು. ಅವ್ರದ್ದು ವೆಬ್ಸೈಟ್ ಹೋದ್ರೆ ನೀವು ಅದ್ರದ್ ಬಗ್ಗೆ ತುಂಬಾನೇ ಏನು ಒಂದೊಂದು ಹೊಸ ಹೊಸ ವಿಚಾರಗಳನ್ನ ಹೇಳಿದ್ರೆ ಎಲ್ಲಾ ಕಾಯಿಲೆಗಳು ಸರ್ವತ್ರ ಕಾಯಿಲೆಗಳಿಗೂ ಸರ್ವ ಮದ್ದು ಅಂದ್ರೆ ಸ್ವಾಮೋತ್ರ. ಆದ್ರಿಂದ ಸ್ನೇಹಿತರೆ ಆ ಮಹಾವತಾರ ಟಿವಿ ಚಾನಲ್ಗೆ ಹೋಗಿ ನೀವು ಅದ್ರ ಬಗ್ಗೆ ವಿಷಯನ ತಿಳ್ಕೊಂಡು ದಯವಿಟ್ಟು ಯಾರು ನೀವು ಫಾಲೋ ಮಾಡ್ತಾ ಇಲ್ಲ ಅದನ್ನ ನೀವು ಫಾಲೋ ಮಾಡ್ಬೇಕಾಗಿ ವಿನಂತಿ. ಯಾಕೆ ಅಂತಂದ್ರೆ ಅದರಿಂದ ತುಂಬಾನೇ ಉಪಯೋಗ ಇದೆ. ನಾವು ಹೇಳೋದಕ್ಕಿಂತ ನೀವು ಅದನ್ನ ಕಾರ್ಯಗತ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆಯನ್ನ ನೀವು ಕಾಣಬಹುದು ಅನ್ನೋದು ನನ್ನ ಅನಿಸಿಕೆ. ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ರಂಗನಾಥ್ ಸರ್ ಮತ್ತೆ ನಮ್ಮ ಈ ಎಲ್ಲಾ ಕೇಳಿಸ್ಕೊಂಡಂತಹ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಒಂದು ಅನುಭವ ಸ್ವಾಮೂತ್ರದಿಂದ. ಈಗಿನ ಒಂದು ಕ್ಯಾನ್ಸರ್ ಅನ್ನೋ ಒಂದು ಮಹಾಮಾರಿ ಬರ್ತಾ ಇದೆ, ಅದಕ್ಕೋಸ್ಕರ ಅದ್ಭುತವಾದ ಒಂದು ಸ್ವಾಮೂತ್ರ ಚಿಕಿತ್ಸೆಯಿಂದ ಗುಣಪಡಿಸ್ಕೋಬಹುದು. ಅಂದ್ರೆ ಬಂದಾಗ ಹೇಗೆ ಬರೋಕ್ಕಿಂತ ಮೊದಲು ಹೇಗೆ ಅನ್ನೋದನ್ನ ನಮ್ಮ ರಂಗನಾಥ್ ಗುರುಗಳು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ವಿಡಿಯೋಗಳನ್ನು ನೋಡಿ, ಮಹಾವತಾರ ಚಾನಲ್ಗೆ ಹೋದ್ರೆ ಅಲ್ಲಿ ಸಿಗುತ್ತೆ ಪ್ರತಿಯೊಂದು ವಿಡಿಯೋನು. ನೀವು ಅಂದ್ರೆ ಸ್ವಲ್ಪ ಟೈಮ್ ತಗೊಂಡು ಕೂತ್ಕೊಂಡು ಆಳವಾಗಿ ಅಧ್ಯಯನ ಮಾಡಿ ಅದು ಯಾವ ತರ ತಗೊಳ್ದೋಗ್ತಾ ಇದೆ. ಎಲ್ಲಾ ಒಂದು ಕಾಯಿಲೆಗಳಿಗೂ ಅದೊಂಥರ ರಾಮಬಾಣ ಅಂತ ನಾವು ಹೇಳ್ಬೋದು. ಎಲ್ರು ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಮಂಜುನಾಥ್ ಕೇಸ್ ಅಂತ ಇದ್ದಾರೆ ಸರ್, ಅನ್ಮ್ಯೂಟ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಮಾತಾಡಿ ಸರ್, ಬೇಗ ಮಾತಾಡಿ. ಮಂಜುನಾಥ್ ಸರ್ ನಮಸ್ತೆ ಸರ್. ಇವತ್ತಿನ ಅದ್ಭುತ ವಿಷಯಗಳು ನಮಗೆ ತುಂಬಾ ಇಷ್ಟ ಆಯ್ತು ಸರ್. ನೀವು ಇಷ್ಟೊಂದೆಲ್ಲ ಉಚಿತವಾಗಿ ಧ್ಯಾನ ಮಾಹಿತಿ ನೀಡುತ್ತಾ ಇರೋದಕ್ಕೆ ನಾವು ತುಂಬಾ ಆಭಾರಿಗಳಾಗಿದ್ದೇವೆ. ನಮಗೆ ಪ್ರಾಣಾಯಾಮ ಯೋಗದ ಬಗ್ಗೆ ಸ್ವಲ್ಪ ಮೊದಲಿಂದ ನಮ್ಗಿನ ಬೇಸಿಕ್ ಆಗುತ್ತೆ ಸರ್, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಎಲ್ಲಿ ತಗೋಬೇಕು ಅಂತ. ಪ್ರಾಣಾಯಾಮ ಸರ್ ಹೇಳ್ಕೊಡ್ತಾ ಇದಾರಲ್ಲ, ಪ್ರತಿ ದಿವಸ ಬೆಳಗ್ಗೆ ಪ್ರಾಣಾಯಾಮ ಹೇಳ್ಕೊಡ್ತಾ ಇದಾರೆ. ಮತ್ತೆ ಸರ್ ಅದು ಏನಾದ್ರು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಾಗರಾಜ್ ಸರ್ ನ ಕಾಂಟ್ಯಾಕ್ಟ್ ಮಾಡಿ, ಅವರು ಮಾತಾಡ್ತಾರೆ ಅದ್ರ ಬಗ್ಗೆ. ಅವ್ರ ನಂಬರ್ ವೇದಿಕೆದಲ್ಲಿ ಹಂಚ್ತಾರೆ ಈಗ. ಹಾಕ್ತೀವಿ. ಯೋಗದ ಬಗ್ಗೆನು ಸಾರು, ಯೋಗ ಪ್ರಾಣಾಯಾಮ ಎರಡನ್ನು ಕೂಲಂಕುಷವಾಗಿ ಹೇಳ್ಕೊಡ್ತಾರೆ. ಅಲ್ಲಿ ಹೋಗಲೇ ಅಲ್ಲಿ ಮೈಸೂರ್ಗೆ ಹೋದ್ರೆ ಅಲ್ಲೇ ನಿಮ್ಗೆ ನೇರವಾಗಿ ಪ್ರತ್ಯಕ್ಷವಾಗಿ ಹೇಳ್ಕೊಡ್ತಾರೆ. ಇಲ್ಲ ಸೆಪ್ಟೆಂಬರ್ 15 ನೀವು ಎನಿವೇ ನಮ್ಮ ಈ ಪ್ರತ್ಯಕ್ಷ ನೇರವಾಗಿ ಭೇಟಿಗೆ ಬಂದ್ರೆ ಅಲ್ಲಿನೂ ಸಾರ್ ಇರ್ತಾರಲ್ಲ, ಅವಾಗ ಈ ಯೋಗದ ಬಗ್ಗೆ ಅಲ್ಲಿ ಹಲವಾರು ಚಿಕಿತ್ಸೆಗಳು ಮಾಡೋಕ್ಕೂ ನಾವೆಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ವಿ. ಅಲ್ಲಿ ಬಂದಿರೋ ಈ ತುಂಬಾ ಕಾಯಿಲೆಗಳಿಗೆ ಯೋಗ ಚಿಕಿತ್ಸೆ ಅದ್ಭುತ. ಯೋಗ ಚಿಕಿತ್ಸೆ ಹಲವಾರು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ಪ್ರತಿ ತರ ಬೇರೆ ಬೇರೆ ವಿಧ ಪದ್ಧತಿಗಳು ಇದೆ. ಒಂದು ಪದ್ಧತಿಯನ್ನ ನಾವು ಪ್ರತಿಯೊಂದು ಪಾಲನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಯಾರು ಯಾವ್ದು ಸೂಟ್ ಆಗತ್ತೋ ಗೊತ್ತಿಲ್ಲ, ಯಾರು ಯಾವುದಿಂದ ಗುಣ ಆಗತ್ತೋ ಗೊತ್ತಿಲ್ಲ. ಅದಕ್ಕೆ ಎಲ್ಲಾನು ಅಲ್ಲಿ ಇಟ್ಟಿರ್ತೀವಿ. ಅವರ ವ್ಯಾಧಿ ಲಕ್ಷಣಗಳು ನೋಡಿಕೊಂಡು ನಮ್ಮ ತಜ್ಞರು ಇದಕ್ಕೆ ಹೋಗಿ ಅಂತ ಅಲ್ಲಿ ಹೇಳ್ತಾರೆ. ಆ ತಜ್ಞರ ಹತ್ರ ಕೂತ್ಕೊಂಡು ನೀವು ಪರಿಹಾರ ಮಾಡ್ಕೊಂಡು ಹೋಗ್ಬೇಕು. ಮಾಲ್ತಾರ್ ಟಿವಿಯಲ್ಲಿ ಯೋಗ ಶಿಕ್ಷಣದ ಬಗ್ಗೆ ಬೇರೆ ವಿಡಿಯೋಸ್ ಇದೆಯಾ ಸರ್? ಇದೆ ಇದೆ ಇದೆ. ಓ, ತುಂಬಾ ಮಾಡಿದೀವಿ ನೇರವಾಗಿ ಸರ್. ಸ್ಟಾರ್ಟಿಂಗ್ ಅಲ್ಲೇ ಇರುತ್ತೆ ನೋಡಿ ಸರ್, ನೀವು ಹೋಗಿ ಫಸ್ಟ್ ಇಂದ ನೋಡ್ತಾ ಬನ್ನಿ, ಸಿಗುತ್ತೆ. ನೀವು ಮತ್ತೆ ನೀವು 15ಕ್ಕೆ ಬನ್ನಿ ಸರ್, ಅಲ್ಲಿ ನಿಮ್ಗೆ ಪ್ರತ್ಯಕ್ಷವಾಗಿ ಗುರುಗಜಿ ಸಿಗ್ತಾರೆ, ನಿಮ್ಗೆ ಏನ್ ಪರಿಹಾರ ಮಾಡಿ ಬರ್ತಾ ಇದೀರಲ್ವಾ ನೀವು? ಎಸ್, ಖಂಡಿತ. ಸರ್ ಓಕೆ ಮಾತಾ ಟಿವಿಯಲ್ಲಿ ನಮಗೂ ಈ 365 ದಿವಸಗಳ
ಒಂದು 4-5 ತರ ವಿಡಿಯೋಗಳು ಪ್ಲೇಲಿಸ್ಟ್ ಅಲ್ಲಿ ಇರ್ತದೆ. ಪ್ಲೇಲಿಸ್ಟ್ ಅಲ್ಲಿ ಹೋದ್ರೆ ನೇರವಾಗಿ ಅಲ್ಲಿ 365 ಡೇಸ್ದು ಪ್ರತಿದಿನ ಆಧ್ಯಾತ್ಮಿಕ ಸಂದೇಶ ಅಂತ ಒಂದು, ಆಮೇಲೆ ಪೂರ್ತಿ ಕಾರ್ಯಕ್ರಮದ ಒಂದು ವಿಡಿಯೋ, ಮತ್ತೆ ಇನ್ನೊಂದು ಪ್ರತಿದಿನದ ಸಮಗ್ರ ಜೀವನ ಶೈಲಿಯ ವಿಡಿಯೋಗಳು, ಮತ್ತೆ ಪ್ರತಿದಿನದ ಮನೆ ಮದ್ದು, ಮತ್ತೆ ಪ್ರತಿದಿನದ ಅನುಭವ ಹಂಚಿಕೆ. ಸೊ ಈ ಥರ ಒಂದು 5 ವಿಡಿಯೋಗಳು, 5 ಪ್ಲೇಲಿಸ್ಟು ಮಾತಾ ಟಿವಿಯಲ್ಲಿ ಸಿಗುತ್ತೆ ನಿಮಗೆ. ಓಕೆ ಸರ್, ಒಂದು ಸಾರಿ ಆಯ್ಕೆ ಮಾಡಿಕೊಂಡ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಒಳಗಡೆ ಹೋದರೆ ಪ್ಲೇಲಿಸ್ಟ್ಗೆ ಹೋದರೆ ಪ್ಲೇಲಿಸ್ಟಲ್ಲಿ ಈ 365 ದಿವಸ ಅಂತ ಅಲ್ಲಿ ಎಲ್ಲಿ ಮೆನ್ಷನ್ ಆಗಿರ್ತದೋ ಆ ಹೆಸರು, ಅದು ಪ್ರತಿಯೊಂದು ಓಪನ್ ಮಾಡ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಸಿಗುತ್ತೆ ವಿಡಿಯೋಗಳು. ಇದು ನಾವು ನಮ್ಮ ಫ್ರೆಂಡ್ಸ್ ಸ್ನೇಹಿತರನ್ನ ಸೇರ್ಸೋದಾದ್ರೆ ಜಾಯಿನ್ ಮಾಡ್ಬೋದು ಸರ್ ಗ್ರೂಪ್? ಯಾವುದಕ್ಕೆ ಗ್ರೂಪ್ಗ? ಹಾಂ, ಸೇರಿಸ್ಬೋದು ಆರಾಮಾಗಿ. ನೀವು ಲಿಂಕು ತಗೊಳ್ಳಿ, ಲಿಂಕ್ ಬೇಕಂದ್ರೆ ಮೇಡಮ್ ಕೊಡ್ತಾರೆ, ಇಲ್ಲ ಈಗಾಗಲೇ ನಿಮಗೆ ಲಿಂಕ್ ಬಂದಿರ್ತದೆ. ಈಗ ಪ್ರತಿಯೊಂದು ದಿವಸ ಜೂಮ್ ಲಿಂಕ್ ಬರ್ತಾ ಇದೆ, ಅದನ್ನು ಅವ್ರಿಗೆ ಫಾರ್ವರ್ಡ್ ಮಾಡಿ. ನಿಮಗೆ ಬೆಳಗ್ಗೆ ಅಂದರೆ ಪ್ರತಿಯೊಂದು ದಿವಸ ಮುಂಚೆನೆ, ಇವತ್ತು ಬೆಳಗ್ಗೆ ಕಾರ್ಯಕ್ರಮ ನಿನ್ನೆ ನೈಟ್ ಹಾಕಿರ್ತೀವಿ ನಾವು ಒಂದು ಲಿಂಕ್, ಜೂಮ್ ಲಿಂಕ್, ಅದನ್ನು ನೀವು ಫಾರ್ವರ್ಡ್ ಮಾಡಿ. ಆ ಜೊತೆಗೆ ನಿಮಗೆ ವಾಟ್ಸಪ್ ಲಿಂಕ್ ಬೇಕಾ? ಸಪ್ರೇಟ್ ವಾಟ್ಸಪ್ ವಾಟ್ಸಪ್ ಲಿಂಕ್, ವಾಟ್ಸಪ್ ವಾಟ್ಸಪ್ ಅಲ್ಲಿ ಆಡ್ ಮಾಡೋದು ಎಸ್ ವಾಟ್ಸಪ್ ಸರ್, ಅಡ್ಮಿನ್ ಇರ್ತಾರಲ್ಲ ಯಾರಿಗಾದ್ರು ಕಾಲ್ ಮಾಡಿ ಸರ್. ಯಾರಾದರೂ ಅಡ್ಮಿನ್ ಒಂದು ನೀವು ಮೆಸೇಜ್ ಹಾಕಿದ್ರು ಅವ್ರು ನಿಮಗೆ ಲಿಂಕ್ ಹಾಕ್ಬೋದು. ಅಡ್ಮಿನ್ಗೆ ಓಕೆ ಮೆಸೇಜ್ ಹಾಕಿ ಈ ಥರ, ಪ್ಲೀಸ್ ಸೆಂಡ್ ದ ವಾಟ್ಸಪ್ ಲಿಂಕ್ ಅಂತ ಹಾಕಿ. ಅವ್ರು ಓಕೆ ಕಲ್ಸ್ಕೊಡ್ತಾರೆ ಅದು, ನೀವು ಎಲ್ಲರೂ ಕಲ್ಸ್ಕೊಡಿ. ಎಷ್ಟು ಜನ ಕಲ್ಸ್ಕೊಟ್ರು ಅವರು ಡೈರೆಕ್ಟ್ ನೇರವಾಗಿ ಅವರೇ ಒತ್ತಿದ್ರೆ ನೇರವಾಗಿ ಅವ್ರು ವಾಟ್ಸಪ್ಪಲ್ಲಿ ಸೇರ್ತಾರೆ. ವಾಟ್ಸಪ್ಪಲ್ಲಿ ಸೇರಿದ ಮೇಲೆ ಅವ್ರಿಗೆಲ್ಲ ಇಲ್ಲಿಂದನೇ ಪ್ರತಿಯೊಂದು ಮಾಹಿತಿ ಸಿಗ್ತಾ ಇರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ಸ್. ಸರ್, ವಾಣಿ ಮೇಡಮ್ ಒಬ್ರು ಇದ್ದಾರೆ. ಹಾಂ ವಾಣಿ ಮೇಡಮ್, ಮಾತಾಡುವ ವಾಣಿ ಮೇಡಮ್. ಹಲೋ ಹಲೋ ಮೇಡಮ್. ನಮಸ್ತೆ ನಮಸ್ತೆ ನಮಸ್ತೆ. ಮೂತ್ರ ಚಿಕಿತ್ಸೆ ಬಗ್ಗೆ ಹೇಳೋಣ ಅಂತ ಸರ್, ನನಗೆ 2 ತಿಂಗಳಿಂದ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಹಲೋ ಎಲ್ಲಿ ಮೇಡಮ್? ಹೇಳಿ. ಆಲ್ಮೋಸ್ಟ್ ಸರ್ ನಾನು ಕರ್ನಾಟಕದ ಆಯುರ್ವೇದಿಕ್ ಡಾಕ್ಟರ್ ಎಲ್ಲರನ್ನೂ ಮೀಟ್ ಮಾಡಿದ್ದೆ. ನನಗೆ ಇನ್ನೂ ಅದು ಇದು ಜಾಸ್ತಿ ಜಾಸ್ತಿ ಆಗ್ತಾ ಇತ್ತು. ಈಗ 2 ತಿಂಗಳಿಂದ ನಾನು ಫಾಲೋ ಮಾಡಿದ್ಮೇಲೆ ನನಗೆ IBS ಫುಲ್ ನಿಂತಿದೆ. ಬಟ್ ಸ್ವಲ್ಪ ನೆನ್ನೆ ಹೇಳಿದ್ನಲ್ಲ, ಪಿತ್ತ ಸ್ವಲ್ಪ ಇದೆ ಸರ್, ಅದು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ನನಗೆ ಹೊರಗಡೆ ಹೋಗ್ಬೇಕು ಅಂದ್ರೆ ಈ ಮೋಷನ್ಗೆ ಹೆದರ್ಕೊಂಡೆ ನಾನು ಹೊರಗಡೆ ಹೋಗಕ್ಕೆ ಭಯ ಆಗ್ತಾ ಇತ್ತು ಮೊದ್ಲೆಲ್ಲ. ಈಗ ನಂಗೆ IBS ಫುಲ್ ಕಂಪ್ಲೀಟ್ ಆಗಿದೆ. ಯಾವ ಮೆಡಿಷನ್ ಎಷ್ಟು ಸರ್ ಲಕ್ಷಗಟ್ಟಲೆ ಖರ್ಚಾಗಿದೆ ಸರ್, ಅದಕ್ಕೆ ನಾನು ಅಲ್ಲಿ ಡಾಕ್ಟರ್ಗಳು ಮೀಟ್ ಮಾಡಿ ಇದು ಮಾಡಿದಾಗ ಅದು ಈ ಮೂತ್ರ ಚಿಕಿತ್ಸೆಯಿಂದ ಇದಾಗಿದೆ. ಆಮೇಲೆ ಈ ಧ್ಯಾನದ್ದು ಅಷ್ಟೇ, ನನಗೆ ನೀವು ಮೊನ್ನೆ ಹೇಳಿದ್ಮೇಲೆ ನಾನು ಆ ತಲೆನೋವು ಬಂದಾಗ ಕೂತಾಗ ತಕ್ಷಣ ಅದು ಕಡಿಮೆ ಆದಂತ ಅನುಭವ ಆಯ್ತು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಓಕೆ ಸರ್, ಅದ್ಭುತ. ಥ್ಯಾಂಕ್ ಯು ಮೇಡಮ್, ಅದ್ಭುತವಾದ ಅನುಭವ. ಹೌದು ಸರ್. ಸರ್ ಆಯ್ತು ಅನ್ಸುತ್ತೆ ಎಲ್ಲ. ರೈಟ್, ಮೌನ ಧ್ಯಾನ ಇದೆಯಾ ಸರ್? ಬೇಡ ಅಲ್ವಾ? ಹಾ, ಒಂದು 5 ನಿಮಿಷ ಮಾಡ್ಸಿ, 5 ನಿಮಿಷ ಮಾಡ್ಸಿ, ಎಲ್ಲಾರನ್ನು ಮೌನ ಧ್ಯಾನದಲ್ಲಿ ಕೊಡ್ಸಿ. ಎಲ್ರೂ ಆರಾಮವಾಗಿ ವಿಶ್ರಾಂತ ಸ್ಥಿತಿಗೆ ಬನ್ನಿ. ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ. ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಕೈಯನ್ನು ಹೀಗಿಟ್ಕೊಳ್ಳಿ ಹೊಸಬ್ರಿದ್ರೆ. ನಿಧಾನವಾಗಿ ಕಣ್ಮುಚ್ಚಿ. ನಿಮ್ಮ ಗಮನ ಉಸಿರಿನ ಕಡೆಗೆ ಇರಲಿ. ಯಾವುದೇ ಆಲೋಚನೆಗಳು ಬಂದರೂ ಕೂಡ ಅದನ್ನು ಅಲ್ಲೇ ಕಟ್ ಮಾಡಿ ನಿಮ್ಮ ಗಮನವನ್ನು ಉಸಿರಿನ ಕಡೆ ಗಮನ ಹರಿಸಿ. ನಿಮ್ಮ ಗಮನ ಕೇವಲ ಉಸಿರಿನ ಕಡೆ. ಆಲೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಂದ ಯೋಚನೆಗಳನ್ನೆಲ್ಲ ಅಲ್ಲೇ ಕಟ್ ಮಾಡಿ ತುಂಡರಿಸಿ. ನಿಮ್ಮ ಗಮನವನ್ನು ಉಸಿರಿನ ಮೇಲೆ, ಪ್ರತಿದಿನ ನೀವು ನಿಮ್ಮ ಮನೋಮಯ ಕೋಶವನ್ನು ಕ್ಲೀನ್ ಮಾಡ್ತೀನಿ.
ನಿಮ್ಮ ಗಮನ ಶ್ವಾಸದ ಮೇಲೆ. ಲಾಸ್ಟ್ 1 ಮಿನಿಟ್. ಲಾಸ್ಟ್ 5 ಸೆಕೆಂಡ್ಸ್ ಮಿತ್ರೆ.
ಕೊನೆಯದಾಗಿ ಐಸಿಟನ್ ಕಾಲ. ಈಗ ನಿಮ್ಮ ಎರಡು ಕೈಗಳು ಎರಡು ಕಣ್ಣ ಮೇಲೆ ಮುಚ್ಕೊಳ್ಳಿ ಎಲ್ಲರೂ. 5 ಸೆಕೆಂಡ್ ಕಾಲ ಹಾಗೆ ಇಟ್ಕೊಳ್ಳಿ. 1, 2, 3, 4, 5. ಎಲ್ಲರೂ ಎಚ್ಚರಿಕೆ ಬನ್ನಿ ಸ್ನೇಹಿತರೆ. ಈಗ ಮುಂದಿನ ಅಂಶ ನೋಡ ಸ್ನೇಹಿತರೆ. ಇವತ್ತಿನ ಮುಂದಿನ ಅಂಶ ಸಮಗ್ರ ಜೀವನ ಶೈಲಿ ಭಾಗವಾಗಿ ನಾವು ಇವತ್ತು ತಿಳ್ಕೊಳ್ಳುವಂಥ ಅಂಶ ಏನಂದ್ರೆ ಆರ್ಥರೈಟಿಸ್. ಈ ಆರ್ಥರೈಟಿಸ್ ಅನ್ನೋದು ಹಲವಾರು ನಾವು ಹಲವಾರು ಸಮಯದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಇಂದಿನ ತರಗತಿಗಳಲ್ಲೂ ಈ ಆರ್ಥರೈಟಿಸ್ ಬಗ್ಗೆ ಕೂಲಂಕುಷವಾಗಿ ಡಿಸ್ಕಸ್ ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಆದರೆ ಇವತ್ತಿನ ಇನ್ನೊಂದು ಕೋನದಲ್ಲಿ ಸ್ವಲ್ಪ ವಿಷಯಗಳು ಇದ್ರ ಬಗ್ಗೆ ಹೆಚ್ಚು ವಿಷಯಗಳು ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇದು ಆರ್ಥರೈಟಿಸ್ ಅನ್ನೋದು ಏನಂದ್ರೆ ಸ್ನೇಹಿತರೆ, ಅಮೆರಿಕನ್ ಈ ರ್ಯೂಮಟಾಲಜಿಸ್ಟ್ ಅಂತ ಇದಾರಲ್ಲ ಅವ್ರ ಪ್ರಕಾರ ಒಂದು 100 ತರ ಅಂದ್ರೆ 100 ವಿಧಗಳ ಈ ಆರ್ಥರೈಟಿಸ್ ಬರ್ತಾ ಇರ್ತದೆ. ಹೇಳ್ಬೇಕಂದ್ರೆ ಇವೆಲ್ಲಾನು ಇಂಥ ವ್ಯಾಧಿಗಳಿಗೆ ಏನಾಗಿದೆ ಅಂದ್ರೆ ಖಂಡಿತವಾಗಿ ಈ ಆರ್ಥರೈಟಿಸ್ ಅಂತ, ಈ ಸಂಧಿವಾತ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಸಂಧಿವಾತ. ಈ ಸಂಧಿವಾತ ಬಂದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಮಸ್ಕ್ಯುಲೋ ಸ್ಕೆಲಿಟಲ್ ಸಿಸ್ಟಮ್ ಅಂದ್ರೆ ನಮ್ಮ ಈ ನರಗಳ ವ್ಯವಸ್ಥೆ ಇದೆಲ್ಲ ಸ್ವಲ್ಪ ಖಂಡಿತವಾಗಿ ಉಂಟಾಗತ್ತೆ, ತೊಂದರೆ ಆಗತ್ತೆ ಅದಕ್ಕೆ. ಸೊ ಇನ್ನು ಹೇಳ್ಬೇಕಂದ್ರೆ ಇದು ಏನಿಲ್ಲ, ಆರ್ಥರೈಟಿಸ್ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಉರಿಯೂತ. ಎಲ್ಲಿ ಉರಿಯೂತ? ಎಲ್ಲ ಕೀಲುಗಳು ಸಂಧಿಗಳು ಕೀಲುಗಳಲ್ಲಿ ಉರಿಯೂತ ಅಂತ ಹೇಳ್ಬೋದು. ಒಂಥರ ಉಬ್ಬು ಬರೋದು, ಉರಿಯೂತ ಬರೋದು, ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಇದರಲ್ಲಿ ಹೇಳ್ಬೇಕಂದ್ರೆ 2 ತರ ಸಂಧಿವಾತಗಳನ್ನ ನಾವು ಕೇಳ್ಬರ್ತಾ ಇರ್ತೀವಿ. ಸೊಸೈಟಿಯಲ್ಲಿ ಎಲ್ಲ ಜನ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ರೆ 2 ತರ ಇರ್ತದೆ ಅದು. ಒಂದು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದೊಂದು ಜಾಯಿಂಟ್ ಡಿಸೀಸ್, ಇದು ಹೇಳ್ಬೇಕಂದ್ರೆ ಡಿಜೆನರೇಟಿವ್ ಜಾಯಿಂಟ್ ಡಿಸೀಸ್ ಅಂತ ಹೇಳ್ತಾ ಇರ್ತೀವಿ. ಇನ್ನೊಂದು ಏನಂದ್ರೆ ಈ ರೊಮೆಟೆಡ್ ಆರ್ಥರೈಟಿಸ್ ಅಂತ ಹೇಳ್ತಾ ಇರ್ತೀವಿ. ಈ ರೊಮೆಟೆಡ್ ಆರ್ಥರೈಟಿಸ್ ಆಗ್ಬೋದು ಮತ್ತೆ ಆಸ್ಟಿಯೋ ಆರ್ಥರೈಟಿಸ್ ಆಗ್ಬೋದು, ಈ 2 ತರ ಬರ್ತಾ ಇರ್ತದೆ. ಸೊ ಆದಷ್ಟು ಈ ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಇದು ವಯಸ್ಸು ಹೆಚ್ಚಾಗುವಂತ ವ್ಯಕ್ತಿಗಳಲ್ಲಿ ಈ ಆಸ್ಟಿಯೋ ಆರ್ಥರೈಟಿಸ್ ನೋಡ್ತಾ ಇರ್ತೀವಿ ಹೆಚ್ಚಾಗಿ. ಮತ್ತೆ ರೊಮೆಟೆಡ್ ಆರ್ಥರೈಟಿಸ್ ಅಂದ್ರೆ ಈ ವಯಸ್ಸು ಇವನ್ ಕಡಿಮೆ ಇದ್ರೂ ಬರ್ತಾ ಇರ್ತದೆ. ರೊಮೆಟೆಡ್ ಆರ್ಥರೈಟಿಸ್ ಯಾರಿಗೆ ಬರ್ತದೆ? ವಯಸ್ಸು ಕಡಿಮೆ ಇದ್ರೂ ಬರ್ತಾ ಇರ್ತದೆ. ಅದು ಕಾರಣಗಳು ಬೇರೆ ಬೇರೆ ಕಾರಣಗಳೆಲ್ಲ ಇದೆ ಹೇಳ್ಬೇಕಂದ್ರೆ. ಸೊ ಇಂಥದ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಇವೆಲ್ಲಾನು ಏನಾಗತ್ತೆ, ಹೆಚ್ಚು ನಾವು ನೋವು ಅನುಭವಿಸ್ತಾ ಇರ್ತೀವಿ. ನೋವು ಅನುಭವಿಸೋದು ಮತ್ತೆ ಅಲ್ಲಿ ಉಬ್ಬು ಬರೋದು ಇದೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಇದಕ್ಕೂ ಯಾವುದೇ ತರ ಮೆಡಿಸನ್ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಮಾಡರ್ನ್ ಮೆಡಿಸನ್ ಅಲ್ಲಿ ಇದಕ್ಕೂ ನೇರವಾಗಿ ಮೆಡಿಸನ್ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಈ ಆರ್ಥರೈಟಿಸ್ ಅಂತ ನೀವು ಅಲ್ಲಿ ಹೋದ್ರೆ ಅವ್ರು ಕೊಡೋದು ಆಸ್ಪ್ರಿನ್ ಕೊಡ್ತಾರೆ. ಒಂದು ಆಸ್ಪ್ರಿನ್ ಕೊಡೋದ್ರಿಂದ ಸ್ವಲ್ಪ ನಿಮ್ಗೆ ಏನಾದ್ರೂ ಏನ್ ಅನ್ಸ್ಬೋದು ಅಂದ್ರೆ, ಈ ಇನ್ಫ್ಲಮೇಷನ್ ಅಂತಿದೆಲ್ಲ, ಈ ಉರಿಯೂತ ಅನ್ನೋದು ಸ್ವಲ್ಪ ಅದು ಅನಿಸ್ತಾರೆ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಸಪ್ರೆಸ್ ಮಾಡ್ತಾರೆ, ಅಂದ್ರೆ ಸಪ್ರೆಸ್ ಮಾಡಿರ್ತಾರೆ ಅಷ್ಟೇ. ಅದು ಪೂರ್ತಿ ಪರಿಹಾರ ಅಲ್ಲ ಯಾವುದು ಆಸ್ಪ್ರಿನ್. ಮತ್ತೆ ಇನ್ನೊಂದು ಕಾರ್ಟಿಸ್ಟೋನ್ ಅಂತ ಕೊಡ್ತಾರೆ. ಕಾರ್ಟಿಸ್ಟೋನ್ ಅಂತ ಈ ಆರ್ಥರೈಟಿಸ್ ಯಾರು ಬಾಧೆ ಅನುಭವಿಸ್ತಾ ಇದ್ರು ಅವ್ರಿಗೆ ಕಾರ್ಟಿಸ್ಟೋನ್ ಅಂತ ಇನ್ನೊಂದು ಮೆಡಿಸಿನ್ ಕೊಡ್ತಾರೆ. ಇದು ಅಷ್ಟೇ ಸ್ನೇಹಿತರೆ, ಇದು ಸ್ವಲ್ಪ ನಿಮ್ಗೆ ಅಲ್ಲಿ ನೋವು ಕಡಿಮೆ ಮಾಡೋದು ಒಂಥರ. ಇವೆಲ್ಲ ಪೇನ್ ಕಿಲ್ಲರ್ಸ್ ಹೇಳ್ಬೇಕಂದ್ರೆ. ನಾನು ಈಗಾಗಲೇ ಹೇಳಿದ್ವಿ, ಒಂದು ಪೇನ್ ಕಿಲ್ಲರ್ ನೀವು ತಗೊಂಡಿದ್ರೆ, ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡ್ರೆ ನಿಮ್ಮ ಆಯಸ್ಸು ಒಂದು ಹೇಳ್ಬೇಕಂದ್ರೆ 1 ಮಂತ್ ಕಡಿಮೆ ಆಗುತ್ತೆ. 1 ಮಂತು ನೇರವಾಗಿ ಕಡಿಮೆ ಆಗುತ್ತೆ. ಇನ್ನು ನೀವು ಏನಾದರೂ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡ್ರೆ ಇನ್ನೇನಾಗುತ್ತೆ, 6 ತಿಂಗಳ ನಿಮ್ಮ ವಯಸ್ಸು ಕಡಿಮೆ ಆಗ್ತಾ ಬರ್ತದೆ, ಆಯುಸ್ ಕಡಿಮೆ ಆಗ್ತಾ ಬರ್ತದೆ ಅಂತ ಅಡ್ಡ ಪರಿಣಾಮ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಆಮೇಲೆ ಈ ಕಾರ್ಟಿಸ್ಟೋನ್ ಅಂತ ಇದೆಲ್ಲ, ಈ ಕಾರ್ಟಿಸ್ಟೋನ್ ಈ ಮೆಡಿಸನ್ ಏನಾಗ್ತಾ ಇದೆ ಅಂದ್ರೆ, ಇದು ಅಂದ್ರೆ ಈಗಾಗಲೇ ಸಂಶೋಧನೆ ಮಾಡುವಾಗ ತಿಳಿಯುವಂತ ವಿಷಯ ಏನಾಗಂದ್ರೆ, ಇದು ಒಂದು ಈ ಗ್ರಂಥಗಳಿದೆಲ್ಲ, ಅಡ್ರಿನಲ್ ಗ್ರಂಥಿ ಇಂಥದ್ದೆಲ್ಲ ಇವೆಲ್ಲದಕ್ಕೂ ಹೇಳ್ಬೇಕಂದ್ರೆ ಒಂಥರ ಮಾಲ್ ಫಂಕ್ಷನ್ ಮಾಡಿಸ್ತದೆ. ಅಂದ್ರೆ ಒಂಥರ ಅದ್ರ ಮೇಲೆ ಕೆಟ್ಟ ಪ್ರಭಾವ ತೋರಿಸ್ತದೆ. ಯಾವುದಕ್ಕೆ? ಅಡ್ರಿನಲ್ ಗ್ರಂಥಿ ಮೇಲೆ, ಈ ಕಾರ್ಟಿಸ್ಟೋನ್ ಅಂತದ್ದು. ಈ ಕಾರ್ಟಿಸ್ಟೋನ್ ಅಂತದ್ದು ತಗೊಂಡಿದ ಮೇಲೆ, ಅಭ್ಯಾಸ ಆದ್ಮೇಲೆ ಆ ಮೆಡಿಸನ್ ತಗೊಂತಾ ಇದ್ರೆ ಸಂಧಿವಾತ ಚೆನ್ನಾಗಾಗ್ತದೆ. ಆದ್ರೆ ಅದು ಬಿಟ್ಟಿದ್ರೆ ಏನಾಗತ್ತೆ, ಅದಕ್ಕೆ ತಕ್ಕ ಅಡ್ಡ ಪರಿಣಾಮಗಳು ಹೇಳ್ಬೇಕಂದ್ರೆ ನೆಗೆಟಿವ್ ಟೆಂಡೆನ್ಸಿ, ಆ ಸಿಂಪ್ಟಮ್ಸ್ ಲಕ್ಷಣಗಳು ಹೆಚ್ಚಾಗ್ಬಿಡ್ತದೆ, ಇನ್ನೂ ಹೆಚ್ಚಾಗುತ್ತೆ. ಅದನ್ನು ತೆಗಿಬಿಟ್ಟಿದ್ರೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ಈ ವ್ಯಾಧಿಕ್ ಏನಂದ್ರೆ, ಸೊ ನ್ಯಾಚುರಲ್ ಮೆಥಡ್ಸ್ ಏನಾದರೂ ನಾವು ಈ ವ್ಯಾಧಿಯನ್ನು ಸರಿಪಡಿಸ್ಬೇಕು ಅಂತ ಅಂದ್ರೆ, ಖಂಡಿತವಾಗಿ ಡ್ರಗ್ಸ್ ಇಲ್ಲ ಅಂದ್ರೆ, ಯಾವುದೇ ಮೆಡಿಸನ್ ಇಲ್ಲ ಅಂದ್ರೆ ಸ್ವಲ್ಪ ಪರಿಹಾರಗಳು ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಈ ಆಯುರ್ವೇದದಲ್ಲಿ ಮತ್ತೆ ನಾವು ಈ ಹಲವಾರು ಪದ್ಧತಿಗಳು ನಾವು ಆಕುಪ್ರೆಷರ್ ಹೇಳ್ತಾ ಬಂದಿದ್ದೀವಿ. ಆಕುಪ್ರೆಷರಲ್ಲಿ ಆರ್ಥರೈಟಿಸ್ಗೂ ಅದ್ಭುತವಾದ ಚಿಕಿತ್ಸೆಗಳು ಹೇಳಿದ್ದೀವಿ. ಆ ದಯವಿಟ್ಟು ವಿಡಿಯೋಗಳು ನೋಡಿ, ಹಿಂದಿನ
ತರಗತಿಗಳ ವಿಡಿಯೋ ನೋಡಿ. ಆ ಆಯುರ್ವೇದದಲ್ಲಿ ಅದ್ಭುತವಾದ ಪರಿಹಾರಗಳಿದೆ, ಅದನ್ನು ಹೇಳಿದ್ವಿ ಮನೆ ಮದ್ದು ಭಾಗವಾಗಿ. ಇವತ್ತು ಸ್ವಲ್ಪ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಡ್ರಗ್ಸ್ ಇಲ್ಲ ಅಂದ್ರೆ ಇದು ಕ್ಯೂರ್ ಮಾಡಿಕೊಂಡು ತುಂಬಾ ಉತ್ತಮ ಅಂತ ಕಾಣಿಸ್ತಾ ಇದೆ ಸ್ನೇಹಿತರೆ. ಯಾವುದು ಈ ಆರ್ಥರೈಟಿಸ್ ಅನ್ನೋದು. ಸೊ ಯಾವುದೇ ರೀತಿಯಲ್ಲಿ ಆಪರೇಷನ್ಗೆ ಹೋಗೋದು, ಆಪರೇಷನ್ ಮಾಡಿಸ್ಕೊಳ್ಳೋದು, ತೊಂದರೆಗಳು ಅನುಭವಿಸೋದು ಅದೆಲ್ಲ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಸೊ ಆದಷ್ಟು ಏನ್ ಮಾಡ್ಬೇಕಂದ್ರೆ ನ್ಯಾಚುರಲ್ ಮೆಥಡ್ಸ್, ಈ ಸಮಗ್ರ ಜೀವನ ಆಹಾರ ವಿಧಾನ ಅಂದ್ರೆ ಒಳ್ಳೆ ಆಹಾರ ವಿಧಾನದಿಂದ, ಸೊ ಮತ್ತೆ ಹೈಡ್ರೋಥೆರಪಿ, ಮಸಾಜು ಇಂಥದ್ದೆಲ್ಲ ಮಾಡಿಕೊಂಡು, ಸೊ ಹಲವಾರು ಪದ್ಧತಿಗಳು, ಸೊ ಈ ಪ್ರತ್ಯಾಮ್ನಾಯ ಪದ್ಧತಿಗಳಿಂದನೇ ಆದಷ್ಟು ನೀವು ಸರಿಪಡಿಸ್ಕೊಂಡು ಉತ್ತಮ ಸ್ನೇಹಿತರೆ. ಆಮೇಲೆ ಈ ಆರ್ಥರೈಟಿಸ್ ಕಾರಣಗಳು ಏನಂತ ಹುಡುಕಿದ್ರೆ ನಿಮ್ಗೆ ಅರ್ಥ ಆಗೋದು, ಒಂದು ಒಂಥರ ಈ ಕೆಲಪೆ ಸಮೀಕ ಅಂದ್ರೆ ಏನಂತ ಹೇಳ್ತೀವಿ ಅಂದ್ರೆ ಅಸಿಮ್ಯುಲೇಷನ್, ಅಂದ್ರೆ ಒಂಥರ ಕಡಿಮೆ ಅಸಿಮ್ಯುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಸಂಗ್ರಹಣೆ, ನಾವು ತಿನ್ನುವಂತ ಆಹಾರದಿಂದ ನಾವು ಏನೇನು ಸಂಗ್ರಹಣೆ ಮಾಡ್ಕೊತೀವೋ ಒಳಗಡೆ, ಅದಕ್ಕೂ ಅಂದ್ರೆ ಆಹಾರ ಸೇವನೆ ಮಾಡ್ತೀವಿ ಅದು ಜೀರ್ಣ ಆಗ್ತದೆ. ಜೀರ್ಣ ಆದ್ಮೇಲೆ ನಮ್ಮ ದೇಹದಲ್ಲಿರುವಂತಹ ರಕ್ತ ಸರಿಯಾದ ರೀತಿಯಲ್ಲಿ ಎಲ್ಲ ಪೋಷಕಾಂಶಗಳ ಸಂಗ್ರಹಣ ಮಾಡ್ಕೋಬೇಕಲ್ಲ, ಸಮೀಕರಣ ಮಾಡ್ಕೋಬೇಕಲ್ಲ. ಅದು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂದ್ರೆ ಪೋಷಕಾಂಶಗಳ ಕೊರತೆ ಆಗತ್ತೆ. ಆ ಪೋಷಕಾಂಶಗಳ ಕೊರತನೂ ಒಂದು ಕಾರಣ ಇದೆ, ಇದಕ್ಕೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಏನಾಗುತ್ತೆ, ಇನ್ನೊಂದು ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಸ್ನೇಹಿತರೆ, ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಆಗಲ್ಲ. ಅವಾಗ ಏನಾಗುತ್ತೆ, ನಮ್ಮ ಹೊಟ್ಟೆ ಒಳಗಡೆ ಸ್ಟಮಕ್ ಆಸಿಡ್, ಈ ಆಸಿಡ್ ಅಂದ್ರೆ ಹೆಚ್ಚು ಆಸಿಡ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಆಸಿಡ್ ಹೆಚ್ಚಾಗ್ತದೆ. ಅದ್ ಜೊತೆಗೆ ಇನ್ನೇನು ಬರುತ್ತೆ, ಖಂಡಿತವಾಗಿ ನಮಗೆ ಆಸಿಡ್ ಹೆಚ್ಚಾಗ್ತಾ ಹೋದ್ರೆ ಕಾನ್ಸ್ಟಿಪೇಷನ್ ಬರೋ ಚಾನ್ಸಸ್ ಹೆಚ್ಚಾಗಿದೆ, ಅಂದ್ರೆ ಮಲಬದ್ಧತೆ ಬರುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇವೆಲ್ಲ ನೋಡ್ತಾ ಇರ್ತೀವಿ. ಇನ್ನೊಂದೇನಂದ್ರೆ ನಮ್ಮ ದೇಹ ಒಳಗಡೆ ಈ ರಕ್ತ ಪರಿಚಲನೆ, ಅಂದ್ರೆ ರಕ್ತ ಪರಿಚಲನೆ ಚೆನ್ನಾಗಿ ಆಗ್ಬೇಕು, ಅದು ಸರಿಯಾದ ರೀತಿಯಲ್ಲಿ ಆಗಲ್ಲ, ಅರ್ಥ ಆಯ್ತಾ. ಆಮೇಲೆ ಇನ್ನು ಅಂದ್ರೆ ನಾವು ಯಾಕಾಗಲ್ಲ ಅಂದ್ರೆ ಅಲ್ಲಿ ಏನಾಗತ್ತೆ, ನಾವು ಯಾವುದೇ ರೀತಿಯಲ್ಲಿ ವ್ಯಾಯಾಮ, ಈ ಎಕ್ಸಸೈಜಸ್ಸು ಇಂಥದ್ದೆಲ್ಲ, ಯಾವುದೇ ದೇಹ ಪರಿಶ್ರಮ ಯಾವ್ದಿರಲ್ಲ. ಸೊ ಕೂತ್ಕೊಂಡಿರುವಾಗ, ಸೊ ಇಂಥ ಪರಿಸ್ಥಿತಿಗಳಂದ್ರೆ ನಡಕ ಇಲ್ಲ, ವಾಕಿಂಗ್ ಇಲ್ಲ, ಇಂಥದ್ದೆಲ್ಲ ಇಲ್ಲ ಅಂದ್ರೆ ಖಂಡಿತವಾಗಿ ರಕ್ತ ಪರಿಚಲನೆ ಸರಿಯಾಗಿ ಆಗಲ್ಲ, ಅದೊಂದು ಕಾರಣ ಇರ್ಬೋದು. ಆಮೇಲೆ ಇನ್ನೊಂದು ಕಾರಣ ಈ ಆರ್ಥರೈಟಿಸ್ ಬರುವಂತ ಕಾರಣ ಏನಂದ್ರೆ, ಈ ಗ್ರ್ಯಾಂಡ್ ಈ ನಮ್ಮ ಒಳಗಡೆ ಇರುವಂತಹ ಅಂತಃಸ್ರಾವಕ ಗ್ರಂಥಗಳು ಸರಿಯಾಗಿ ಕೆಲಸ ಮಾಡಲ್ಲ, ಅಂತಃಸ್ರಾವಕ ಗ್ರಂಥಗಳು ಸರಿಯಾಗಿ ಕೆಲಸ ಮಾಡಲ್ಲ. ಅಂದ್ರೆ ಅದೇ ಈ ಏಳು ಚಕ್ರಗಳು ಅಂತ ಹೇಳ್ತೀವಲ್ಲ, ಏಳು ಅಂತಃಸ್ರಾವ ಗ್ರಂಥಗಳಿರುತ್ತೆ, ಅವು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಲ್ಲ, ಅದೊಂದು ಕಾರಣ. ಇನ್ನೊಂದು ಕಾರಣ ಕರ್ಮಗಳು, ಹಿಂದಿನ ಜನ್ಮ ಕರ್ಮಗಳು ಕಾರಣ, ಯಾವುದಕ್ಕೆ ಆರ್ಥರೈಟಿಸ್ಗೆ ಅಂತ ನೀವು ಹೇಳ್ಬೇಕು ಸ್ನೇಹಿತರೆ. ಆಮೇಲೆ ಈ ಇನ್ನೊಂದು ಕಾರಣ ಹುಡುಕಿದ್ರೆ ನಮ್ಗೇನಂತ ಕಾಣಿಸ್ತದೆ ಅಂದ್ರೆ, ನಮ್ಮ ಮಾನಸಿಕ ಸಮಸ್ಯೆಗಳು, ಅಂದ್ರೆ ಹೆಚ್ಚು ಒತ್ತಡ ಸ್ನೇಹಿತರೆ, ಹೆಚ್ಚು ಒತ್ತಡ ಅಂತ ಹೇಳ್ತೀವಲ್ಲ, ಅದೊಂದು ಕಾರಣ ಆಗ್ಬೋದು. ಇನ್ನೊಂದು ಕಾರಣ ಹುಡುಕಿದ್ರೆ ಏನಾಗುತ್ತೆ, ನಮ್ಮ ಹಿಂದಿನ ನಾವು ತಗೊಂಡಿರುವಂತ ಟ್ರೀಟ್ಮೆಂಟ್ಸ್ಗಳು, ನಾವು ಈಗಾಗಲೇ ಅಲೋಪತಿ ಟ್ರೀಟ್ಮೆಂಟ್ಸ್ ಹಲವಾರು ಕಾಯಿಲೆಗಳಿಗೆ ವ್ಯಾಧಿಗಳಿಗೆ ತಗೊಂಡಿರ್ತೀವಿ, ಅದರಿಂದ ಅಡ್ಡ ಪರಿಣಾಮಗಳು ಈ ಆರ್ಥರೈಟಿಸ್ ರೂಪದಲ್ಲಿ, ಆರ್ಥರೈಟಿಸ್ ಮುಖಾಂತರ ನಮಗೆ ಕಾಡ್ತಾ ಇರ್ತದೆ. ಆಮೇಲೆ ಇನ್ನು ಹೇಳ್ಬೇಕಂದ್ರೆ ಸ್ನೇಹಿತರೆ, ಯಾವುದೇ ಒಂದು ಗಾಯಗಳಾಗಿರ್ತದೆ, ಇಂಜುರಿ ಆಗಿರ್ತದೆ ಅಂದ್ರೆ ಆ ಪ್ರಾಂತದಲ್ಲಿ. ಸಿ ಈ ಆರ್ಥರೈಟಿಸ್ ಅನ್ನೋದು ಎಲ್ಲೆಲ್ಲಿ, ಜಾಯಿಂಟ್ಸ್ ಅಂದ್ರೆ ಏನು ನೋಡಿ, ಈ ಮಣಿಕಟ್ಟು, ಈ ಎಲ್ಬೋ, ಆಮೇಲೆ ಈ ಕುತ್ತಿಗೆ, ಮತ್ತೆ ಕೆಳಗಡೆ ನಮ್ಮ ಸೊಂಟೆ ಆದ್ಮೇಲೆ ಮೊಣಕಾಲು, ಮೊಣಕಾಲು ಆದ್ಮೇಲೆ ಈ ಆ್ಯಂಕಲ್ ಕಾಲಿಗಿರುವಂತ ಆ್ಯಂಕಲ್, ಪ್ರತಿಯೊಂದು ಜಾಯಿಂಟ್ ಅಲ್ವಾ, ಮತ್ತೆ ಎಲ್ಲ ಬೆರಳು, ಇವೆಲ್ಲ ಜಾಯಿಂಟ್ಸ ಇಲ್ಲ, ಇವೆಲ್ಲ ಜಾಯಿಂಟ್ಸ್ ಅಲ್ವಾ. ಈ ಇದಕ್ಕೂ ಸಂಬಂಧಿತ ಒಂದೊಂದ್ಸಲ ವ್ಯಾಧಿ ಬರುತ್ತೆ, ನೋಡ್ತಾ ಇರ್ತೀವಿ. ತುಂಬಾ ಸ್ನೇಹಿತರು ಅಂದ್ರೆ ತುಂಬಾ ಸದಸ್ಯರು ಹೇಳ್ತಾ ಇರ್ತಾರೆ, ನಮ್ಗೆ ಈ ಇವು ಇದು ಸ್ವಲ್ಪ ಅಲ್ಲಾಡಿಸೋಕೆ ಆಗಲ್ಲ, ಮೂವ್ ಮಾಡೋಕ್ಕೂ ಆಗಲ್ಲ, ಅಂತ ಸಮಸ್ಯೆಗಳು ತುಂಬಾ ಜನ ಸಫರ್ ಆಗ್ತಾ ಇದ್ದಾರೆ. ಸೊ ಆರ್ಥರೈಟಿಸ್ ಅನ್ನೋದು ನಾನು ಅದಕ್ಕೆ ಹೇಳಿದ್ದು, ಆರ್ಥರೈಟಿಸ್ ಸೊ ವಿಧಗಳಿದೆ, ಸೊ ನೂರಾರು ಇದೆ ಹೇಳ್ಬೇಕಂದ್ರೆ. ಸೊ ಯಾವುದೇ ಬರಲಿ, ಸ್ವಲ್ಪ ಅದಕ್ಕೂ ಪರಿಹಾರಗಳು ಈಸಿಯಾಗಿ ಮಾಡ್ಕೊಳ್ಳೋ ರೀತಿಯಲ್ಲಿ ನೋಡ್ಕೊಳ್ಳಿ. ಅಂದ್ರೆ ಮೊದಲನೇದಾಗಿ ಯಾವುದೇ ಪರಿಹಾರ ಆದ್ರೆ ಮೊದಲನೇ ಧ್ಯಾನದಲ್ಲಿ ಶುರು ಆಗುತ್ತೆ. ಧ್ಯಾನ ಮಾಡುವಾಗ ಏನು, ಎಲ್ಲ ವಿಶ್ವಶಕ್ತಿ ನರ ನಾಡಿಗಳು ಒಳಗಡೆ ಇರುವಂತ ಎಲ್ಲ ನಾಡಿಗಳಿಂದ ಪ್ರಕ್ಷಾಲ ಮಾಡ್ತಾ ಹೋಗ್ತದೆ, ಅಂದ್ರೆ ಎಲ್ಲ ನಾಡಿಗಳಿಂದ ಹರಿತಾ ಇರ್ತದೆ. ಸೊ ನಾವು ಸಹಸ್ರಾರ ಚಕ್ರದಿಂದ ತಗೊಂತೀವಿ ಈ ಯಾವುದು ವಿಶ್ವಶಕ್ತಿ ಧ್ಯಾನದಲ್ಲಿ. ಧ್ಯಾನದಲ್ಲಿ ಆಳವಾದ ಧ್ಯಾನ ಸ್ಥಿತಿಗೆ ಹೋದ್ಮೇಲೆ, ಮನಸ್ಸು ಪೂರ್ತಿ ಶೂನ್ಯ ಆದ್ಮೇಲೆ, ಆವಾಗ ಸಹಸ್ರಾರ ಚಕ್ರ ಇದೆ ಬ್ರಹ್ಮರಂಧ್ರ, ಇಲ್ಲಿಂದ ಸೊ ಈ ಸಿರುತ್ತಾ ಇರೋಂತ ಒಳಗಡೆ ಹೋಗ್ತಾ ಇರೋಂತ ಪ್ರವೇಶ ಮಾಡ್ತಾರಂತ ಈ ಅದ್ಭುತ ವಿಶ್ವಶಕ್ತಿ ಏನಾಗುತ್ತೆ, ಎಲ್ಲ ನಾಡಿಗಳು ಎಲ್ಲಿ ನಮ್ಮ ಪ್ರಾಣಮಯ ಕೋಶ ಅಂದ್ರೆ ಎತ್ರಿಕ್ ಬಾಡಿ, ಎತ್ರಿಕ್ ಬಾಡಿಯಲ್ಲಿರುವಂತ ಎಲ್ಲ ನಾಡಿಗಳು ಒಳಗಡೆ ಹೋಗಿ ಆ ನಾಡಿಗಳಲ್ಲಿರುವಂತ ಈ ಗಂಟಿಗೆಗಳು ಈಗಾಗಲೇ ಇರುವಂತ ಎಷ್ಟೋ ಕಾರಣಗಳು ಇಲ್ಲಿದ್ವಲ್ಲ, ಈ ಕಾರಣಗಳಿಂದ ಇಷ್ಟು ಕಾರಣಗಳಿಂದ ಅಂದ್ರೆ ಅದು ಹೇಳ್ಬೇಕಂದ್ರೆ ಕರ್ಮಗಳು ಜೊತೆ ಈ ಕರ್ಮಗಳು ಸಹ ನಮ್ಮ ಹಿಂದಿನ ಜನ್ಮ ಕರ್ಮಗಳು ಸಹ ಈ ಎಲ್ಲಾ ಸೇರಿಕೊಂಡು ಇಷ್ಟು ಕಾರಣಗಳಿಂದ ಈ ನಾಡಿಗಳ ಒಳಗಡೆ ಈಗಾಗಲೇ ಗಂಟಿಗಳಾಗಿರ್ತದೆ. ಆ ಗಂಟಿಗಳು ಎಲ್ಲೆಲ್ಲಿ, ಈ ಜಾಯಿಂಟ್ಸ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ.
ಅಂದ್ರೆ ಈ ಪ್ರಾಣಮಯ ಕೋಶ ಎತ್ರಿಕ್ ಬಾಡಿ ಇದೆಲ್ಲ, ಮತ್ತೆ ಇದು ಮತ್ತೆ ಅನ್ನಮಯ ಕೋಶ, ಎರಡು ಒಂದೇ ಸ್ನೇಹಿತರೆ. ಒಂದು ಅನ್ನಮಯ ಕೋಶ ಫಿಸಿಕಲ್ ಆಗಿರುತ್ತೆ ಅಂದ್ರೆ ಭೌತಿಕವಾಗಿ ನೋಡಬಹುದು, ಮತ್ತೆ ಈ ಪ್ರಾಣಮಯ ಕೋಶ ಎತ್ರಿಕ್ ಬಾಡಿ ಇದೆಲ್ಲ ಅದು ನಮ್ಮ ಈ ದೇಹದ ಸುತ್ತು ಇರುತ್ತೆ. ಈ ದೇಹದ ಸುತ್ತು ಇರುವಂತ ಒಂದು ವಿದ್ಯುದಯಸ್ಕಾಂತ ಕ್ಷೇತ್ರವೇ ನಮ್ಮ ಅನ್ನಮಯ ಕೋಶ. ಅಂದ್ರೆ ಈ ಫಿಸಿಕಲ್ ಬಾಡಿ, ಭೌತಿಕ ದೇಹ ಏನಿದೆ, ಪಾಂಚ ಭೌತಿಕ ದೇಹ, ಅದು ಸುತ್ತು ಇರುವಂತ ವಿದ್ಯುದಯಸ್ಕಾಂತ ಕ್ಷೇತ್ರಮಯ ಆಗಿರುವಂತ ಶಕ್ತಿಮಯ ಆಗಿರುವಂತ ಈ ಎತ್ರಿಕ್ ಬಾಡಿ, ಅಂದ್ರೆ ಅದೇ ಎತ್ರಿಕ್ ಬಾಡಿ ಏನ್ ಹೇಳ್ತೀವಿ, ಪ್ರಾಣಮಯ ಕೋಶ, ಎನರ್ಜಿ ಬಾಡಿ, ಅಂದ್ರೆ ಶಕ್ತಿ ಶಕ್ತಿ ಶರೀರ ಅಂತ ಹೇಳ್ತೀವಿ, ಅದೇ ಪ್ರಧಾನ ಸ್ನೇಹಿತರೆ. ಅಲ್ಲಿ ಸರಿಪಡಿಸಿದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ವ್ಯಾಧಿ ಇರಲಿ, ಆರ್ಥರೈಟಿಸ್ ಇರಲಿ, ಲಿವರ್ ಪ್ರಾಬ್ಲಮ್ ಇರಲಿ, ಸೋರಿಯಾಸಿಸ್ ಪ್ರಾಬ್ಲಮ್ ಇರಲಿ, ಕಿಡ್ನಿ ವ್ಯಾಧಿಗಳಿರಲಿ, ಹೃದಯ ತೊಂದರೆಗಳಿರಲಿ, ಯಾವುದೇ ಇರಲಿ, ಕರ್ಲ್ ತೊಂದರೆಗಳಿರಲಿ, ಸೊ ಒಂದು ಯಾವುದೇ ಈ ಕ್ಯಾನ್ಸರ್ಗಳಿರಲಿ, ಪ್ರತಿಯೊಂದು ವ್ಯಾಧಿನ ಸರಿಪಡಿಸೋಕ್ಕೆ ಬೇಕಾಗಿರೋಂಥದ್ದು ನಾವು ಮಾಡಬೇಕಾಗಿರೋಂಥದ್ದು ಏನಪ್ಪ ಅಂದರೆ ಈ ಪ್ರಾಣಮಯ ಕೋಶದಲ್ಲಿ ಹೋಗಿ ಅಲ್ಲಿ ಸರಿಪಡಿಸ್ಕೋಬೇಕು. ಅಲ್ಲಿ ಇರುವಂಥ ಗಂಟೆಗಳು ತೆಗೆದಾಕಬೇಕು. ಆ ಗಂಟೆಗಳು ತೆಗೆದಾಕಬೇಕಂದ್ರೆ ಹಲವಾರು ಪದ್ಧತಿಗಳು. ಒಂದು, ಸೊ ಸ್ವಲ್ಪ ಸ್ವಲ್ಪ ಚಿಕಿತ್ಸೆಗಳು ಮಾಡ್ತಾ ಹೋಗ್ತೀವಿ, ಅಂದರೆ ಹೋಮಿಯೋ ಮಾಡ್ತೀವಿ, ಆಯುರ್ವೇದ ಮಾಡ್ತೀವಿ, ಅಲ್ಲ ಶಕ್ತಿ ಹೀಲಿಂಗ್ ಮಾಡ್ತೀವಿ ಅಂದರೆ ಎನರ್ಜಿ ಹೀಲಿಂಗ್ ಮಾಡ್ತಾ ಇರ್ತಾರೆ. ಸೊ ಇಂಥದ್ದೆಲ್ಲ ಹಲವಾರು ಪದ್ಧತಿಗಳು. ಈ ಆಯುರ್ವೇದದಿಂದ ಸ್ವಲ್ಪ ಮನೆಮದ್ದುಗಳಿದೆ, ಮನೆಮದ್ದುಗಳಿಂದ ಮಾಡ್ಕೋಬಹುದು. ಯಾವುದೇ ಮಾಡಿದ್ರು ನಿಮ್ಮ ದೇಹ ಒಳಗಡೆ ಪಂಚಭೂತಗಳನ್ನು ಸ್ವಲ್ಪ ಸರಿಪಡಿಸ್ಕೊಂಡು ಈ ಎನರ್ಜಿ ಏನಿದೆಯೋ, ಈ ಶಕ್ತಿ ಏನಿದೆಯೋ ಅದು ಪ್ರವಾಹ ಆಗೋ ಥರ ನೋಡಿಕೊಂಡ್ರೆ ಸಾಕು, ನಿಮಗೆ ಆ ವ್ಯಾಧಿ ಗುಣ ಆಗತ್ತೆ. ಆದರೆ ಇದು ಯಾವುದೂ ಇಲ್ಲದನೆ ಈಗಾಗಲೇ ಮೇಡಮ್ ಹೇಳಿದ್ರು, ಮಾಲತಿ ಮೇಡಮ್ ಅದ್ಭುತ ಧ್ಯಾನ ಮಾಡಿ ಅವ್ರಿಗಿರುವಂಥ ಶುಗರ್ನು ಗುಣಪಡಿಸ್ಕೊಂಡಿದ್ದಾರೆ. ಮತ್ತೆ ಶುಗರ್ ಅಂದ್ರೆ ಏನು, ಶುಗರ್ ಬರೋದು ಏಕೆ, ನಮ್ಮ ದೇಹದಲ್ಲಿ ಗ್ಲೂಕೋಸು ಅನಿಯಂತ್ರವಾಗಿರುವಾಗ ಅಲ್ವಾ ಪ್ಯಾನ್ಕ್ರಿಯಾಸು ಅದು ಉತ್ಪನ್ನ ಮಾಡಬೇಕಾಗಿರುವಂಥ ಆ ಗ್ಲೂಕೋಸ್ ಅದು ಇನ್ಸುಲಿನ್ ಅಂತ ಇದೆಲ್ಲ, ಇನ್ಸುಲಿನ್ ಅಂತ ಹಾರ್ಮೋನ್ ಅನ್ನು ಈ ಪ್ಯಾನ್ಕ್ರಿಯಾಸ್ ಮೇದೋಜೀರಕ ಗ್ರಂಥಿ ಉತ್ಪನ್ನ ಮಾಡ್ತಾ ಇಲ್ಲ, ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಉತ್ಪನ್ನ ಮಾಡ್ತಾ ಇಲ್ಲ. ಆವಾಗ ಆಗುವಂಥ ವ್ಯಾಧಿನೇ ಈ ಡಯಾಬಿಟಿಸ್ ಮಧುಮೇಹ. ಮತ್ತೆ ಈ ನೇರವಾಗಿ ಪ್ಯಾನ್ಕ್ರಿಯಾಸ್ ಗ್ರಂಥಿಗೆ ಸಂಬಂಧಿತ ಈ ಸಮಸ್ಯೆವನ್ನು ಧ್ಯಾನದಿಂದ ಹೇಗೆ ಹೋಗಲಾಡಿಸಿದ್ವಿ ನೀವು ಅರ್ಥ ಮಾಡ್ಕೊಳ್ಳಿ. ಹೇಗೆ ಹೋಗಲಾಡಿಸಿದ್ವಿ ಅಂದ್ರೆ ಧ್ಯಾನದಲ್ಲಿ ಏನಾಗುತ್ತೆ, ಆ ಪ್ಯಾನ್ಕ್ರಿಯಾಸ್ ಗ್ರಂಥಿಗೆ ಸಂಬಂಧಿತ ಒಂದು ಚಕ್ರ ಇರುತ್ತೆ. ಆ ಚಕ್ರ ಯಾವುದಪ್ಪ ಅಂದ್ರೆ ನಮ್ಮ ಮಣಿಪೂರಕ ಚಕ್ರ, ಅರ್ಥಾಯ್ತಾ. ಮಣಿಪೂರಕ ಚಕ್ರ ಎಲ್ಲಿರುತ್ತಪ್ಪ ಅಂದ್ರೆ ಈ ಎನರ್ಜಿ ದೇಹದಲ್ಲಿ ಇರ್ತದೆ, ಅಂದ್ರೆ ಎತ್ರಿಕ್ ಬಾಡಿಯಲ್ಲಿ ಇರ್ತದೆ. ಆ ಎತ್ರಿಕ್ ಬಾಡಿಯಲ್ಲಿರುವಂತಹ ಈ ಮಣಿಪೂರಕ ಚಕ್ರವನ್ನು ಈ ಧ್ಯಾನ ಮಾಡುವಾಗ ನೇರವಾಗಿ ಆ ಶಕ್ತಿ ಪ್ರವಾಹ ಮಾಡಿ, ಆ ಶಕ್ತಿ ಪ್ರವಾಹ ಮಾಡಿದ ಮೇಲೆ ಮಣಿಪೂರಕ ಚಕ್ರ ಏನಿದೆಯೋ ಆ ಎನರ್ಜಿ ಸೆಂಟರ್, ಎನರ್ಜಿ ಸೆಂಟರ್ ಅಂತ ಹೇಳ್ತೀವಿ, ಆ ಎನರ್ಜಿ ಸೆಂಟರ್ ಜಂಕ್ಷನ್ ಇದೆಯಲ್ಲ, ಜಂಕ್ಷನ್ ಬಾಕ್ಸ್ ತರ. ಈಗ ನಮ್ಮ ಮನೆಯಲ್ಲಿ ಎಷ್ಟೋ ಈ ಬಲ್ಬ್ಗಳು, ಫ್ಯಾನು, ಮತ್ತೆ ಫ್ರಿಡ್ಜು, ವಾಷಿಂಗ್ ಮೆಷಿನ್ ಎಲ್ಲ ಇರ್ತದೆ. ಒಂದೊಂದಕ್ಕೊಂದು ಬಲ್ಬ್, ಒಂದೊಂದಕ್ಕೊಂದು ಸಾಕೆಟ್ಟು, ಹೇಳ್ಬೇಕಂದ್ರೆ ಒಂದು ಸ್ವಿಚ್ಚು, ಒಂದು ಸಾಕೆಟ್ ಇರುತ್ತೆ. ಅಂದ್ರೆ ಈ ತರ ಈ ಸ್ವಿಚ್ಚು, ಈ ಸ್ವಿಚ್ ಯಾವಾಗ ನಾವು ಪ್ರೆಸ್ ಮಾಡ್ತೀವೋ, ಆ ಒತ್ತಿದ್ದೀವೋ, ಅವಾಗ ಏನಾಗುತ್ತೆ, ಅದರಿಂದ ಕರೆಂಟ್ ಪ್ರವಾಹ ಆಗುತ್ತೆ, ವಿದ್ಯುತ್ ಶಕ್ತಿ ಪ್ರವಾಹ ಆಗಿ ಆ ಬಲ್ಬು ಇಲ್ಲಾಂದ್ರೆ ಒಂದು ವಾಷಿಂಗ್ ಮೆಷಿನೋ ಇನ್ನೊಂದು ಯಾವುದು ಅವ್ರು ವರ್ಕ್ ಆಗೋದು, ಅಂದ್ರೆ ಫಂಕ್ಷನ್ ಆಗೋದು ಶುರು ಆಗುತ್ತೆ ಅಲ್ವಾ. ಅದೇ ತರ ಈ ಗ್ರಂಥಿಗಳು, ಈ ಚಕ್ರಗಳು ಅದೇ ಸ್ನೇಹಿತರೆ. ಚಕ್ರಗಳು ಏನಂತಪ್ಪ ಅಂದ್ರೆ ಸ್ವಿಚ್ಗಳು, ಚಕ್ರಗಳು ಮತ್ತು ಈ ಗ್ರಂಥಿಗಳು ಎರಡು ಒಂದೇ. ಗ್ರಂಥಿ ಅಂದ್ರೆ ಭೌತಿಕ ಶರೀರ, ಚಕ್ರ ಅಂದ್ರೆ ಈ ಪ್ರಾಣಮಯ ಕೋಶ, ಅದೇ ನಾವು ಹೇಳ್ತೀವಲ್ಲ ಈ ಶಕ್ತಿ ಶರೀರ ಅಂತ ಹೇಳ್ತೀವಿ. ಶಕ್ತಿ ಶರೀರ ಅಂದ್ರೆ ಎತ್ರಿಕ್ ಬಾಡಿ, ಪ್ರಾಣಮಯ ಕೋಶ. ಸೊ ಅಷ್ಟೇ ಈ ವ್ಯತ್ಯಾಸ ಇರೋದು, ಎರಡೂ ಒಂದೇ. ಅದಕ್ಕೋಸ್ಕರ ಈ ಚಕ್ರಗಳು ಮತ್ತೆ ಈ ಗ್ರಂಥಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಲ್ಲಿ ಅಡತಡ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಇದೆಲ್ಲ ಆಗುವ ಇದೆಲ್ಲ ಮಾಡಬೇಕಂದ್ರೆ ಧ್ಯಾನದ ಪರಿಹಾರ, ಧ್ಯಾನದ ಚಿಕಿತ್ಸೆ ಅತಿ ಸುಲಭವಾಗಿರುತ್ತೆ. ಆದರೆ ಇಲ್ಲಿ ಒಂದು ಕಡ್ಡಾಯವಾಗಿ ಷರತ್ತಿರೋದೇನೆಂದ್ರೆ ನೀವು ಆಳವಾದ ಧ್ಯಾನಕ್ಕೆ ಹೋಗ್ಬೇಕು. ಅಂದರೆ ಹೆಚ್ಚು ಆಲೋಚನೆಗಳು ಇಟ್ಕೊಂಡು ಧ್ಯಾನ ಮಾಡಿದ್ರೆ ಆಗಲ್ಲ. ಆಲೋಚನೆಗಳು ಪೂರ್ತಿ ಶೂನ್ಯವಾಗಿ ಶೂನ್ಯ ಸ್ಥಿತಿಗೆ ಹೋದ ಮೇಲೆ ಅಲ್ಲಿ ಚಿಕಿತ್ಸೆ ಆಗತ್ತೆ. ಅಲ್ಲಿ ಚಿಕಿತ್ಸೆ ಹೇಗಾಗತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಆ ಥರ ಆಗ್ತಾ ಇರ್ತದೆ. ದಯವಿಟ್ಟು ಇದೆಲ್ಲ ಮಾಡ್ಕೊತ ಹೋಗೋಣ. ಮಾಡ್ಕೊತ ಹೋದ್ರೆ ನೀವು ಪ್ರತಿ ದಿವಸ ಈ ಧ್ಯಾನ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ ಧ್ಯಾನದ ಮಹಿಮೆ ಮತ್ತು ಧ್ಯಾನದ ಮಹತ್ವ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಸೊ ಈ ಥರ ಸ್ನೇಹಿತರೆ ನಾವು ಈ ಆರ್ಥರೈಟಿಸ್ಗೂ ಇಷ್ಟೆಲ್ಲ ಕಾರಣಗಳಿಂದ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ನೋಡಿ, ಒಂದೊಂದು ಸಾರಿ ಏನಾಗುತ್ತೆ, ನಾವು ಯಾವುದೇ ಕೆಟ್ಟ ಯೋಚನೆಗಳು, ಕೆಟ್ಟ ಇರಬೇಕಂದ್ರೆ ಈ ಒತ್ತಡ, ಮಾನಸಿಕ ಒತ್ತಡ ಹಾಗೆ ಇಟ್ಕೊತೀವಲ್ಲ, ಈ ಮಾನಸಿಕ ಒತ್ತಡ ಹಾಗೆ ಇಟ್ಕೊಳ್ಳುವಾಗ ಅದೇನು ಮಾಡತ್ತಂದ್ರೆ ಹಾಗೆ ನಾವು ಸಪ್ರೆಸ್ ಮಾಡ್ಕೊಂಡು ಮಾಡ್ಕೊಂಡು ಎಮೋಷನ್ಸ್ ಅಂದ್ರೆ ಈ ಭಾವೋದ್ರೇಕಗಳು, ಈ ಹೇಳ್ಬೇಕಂದ್ರೆ ನೆಗೆಟಿವ್ ಸ್ಟ್ರೆಸ್ಸು, ಈ ಒತ್ತಡ, ಮಾನಸಿಕ ಒತ್ತಡ ಇವೆಲ್ಲ ಹೆಚ್ಚಾಗಿ ಇಟ್ಕೊಂತೀವಿ ಅಂತ ಇಟ್ಕೊಳ್ಳಿ ಮನಸ್ಸಲ್ಲಿ. ಅದೇನು ಮಾಡುತ್ತೆ, ನಿಧಾನವಾಗಿ ನಮ್ಮ ಹೊಟ್ಟೆ ಒಳಗಡೆ ಈ ಆಸಿಡ್ ಹೆಚ್ಚು ಮಾಡುತ್ತೆ.
ಅಂದ್ರೆ ಆಸಿಡಿಟಿ ಹೆಚ್ಚು ಮಾಡ್ತಾ ಹೋಗ್ತದೆ. ಈ ಆಸಿಡ್ ಹೆಚ್ಚಾಗುವಾಗ ಏನಾಗುತ್ತೆ, ಆ ಆಸಿಡಿಟಿ ನಾವು ಕಡಿಮೆ ಮಾಡ್ಕೊಂಡಿಲ್ಲ ಅಂದ್ರೆ ಉಷ್ಣತೆ ಹೆಚ್ಚು ಮಾಡುತ್ತೆ. ಉಷ್ಣತೆ ಹೆಚ್ಚು ಮಾಡುತ್ತೆ ಏನಾಗುತ್ತೆ, ಲಿವರು ಅದು ಮಾಡುವಂಥ ಕೆಲಸ ಸ್ಟಾಪ್ ಮಾಡುತ್ತೆ. ಲಿವರ್ ಏನಾಗುತ್ತೆ, ಲಿವರ್ ಅನ್ನೋದೇ ಪ್ರಧಾನ ಸ್ನೇಹಿತರೆ, ಯಾವುದೇ ನೀವು ತಿಂದಿರುವಂಥ ಆಹಾರ, ನೀವು ಸೇವನೆ ಮಾಡುವಂಥ ಆಹಾರ ಪಚನ ಆಗಬೇಕು, ಜೀರ್ಣ ಆಗಬೇಕು, ಅದರಿಂದ ಒಳ್ಳೆ ಪೋಷಕಾಂಶಗಳು ಉತ್ಪನ್ನ ಆಗಬೇಕು, ಶಕ್ತಿ ಉತ್ಪನ್ನ ಆಗಬೇಕು, ಅಲ್ಲಿಂದ ಈ ಯಾವುದ್ಯಾವುದು ಬೇಕಾಗಿರುವಂಥ ಮಿನರಲ್ಸ್ ಎಲ್ಲ ಲವಣಗಳು, ಸೊ ಎಲ್ಲ ಲವಣಗಳು ಮತ್ತು ಅದರಿಂದ ಬೇಕಾಗಿರುವಂಥ ಈ ಗ್ಲುಕೋಸು ಶಕ್ತಿ ಇದೆಲ್ಲ ಉತ್ಪನ್ನ ಆಗಬೇಕು ಸರಿಯಾದ ರೀತಿ ಅಂದರೆ ಲಿವರು ಖಂಡಿತ ಕೆಲಸ ಮಾಡಬೇಕು. ಲಿವರ್ ಸಂಬಂಧಿತ ಲಿವರೇ ನಮಗೆ ಬೇಕಾಗಿರುವಂಥ ಎಂಜಿಎಂಗಳು ಕೊಡೋದು. ಲಿವರ್ ಏನು ಮಾಡುತ್ತೆ, ಎಂಜಿಎಂಗಳು ಉತ್ಪನ್ನ ಮಾಡುತ್ತೆ. ಆ ಎಂಜಿಎಂಗಳು ನಮ್ಮ ಈ ಆಹಾರ ಜೊತೆಗೆ ಮಿಶ್ರಮ ಆಗಿ ಬೆರೆಸ್ಕೊಂಡು ಅಲ್ಲಿಂದನೇ ಉತ್ಪನ್ನ ಆಗುವಂಥ ಈ ಪೋಷಕಾಂಶಗಳೆಲ್ಲ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ ನಾವು. ಈ ನ್ಯೂಟ್ರಿಯನ್ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗಿಲ್ಲ ಅಂದರೆ ಅದು ನಮ್ಮ ರಕ್ತ ಒಳಗಡೆ ಸಂಗ್ರಹಣ ಆಗಿಲ್ಲ ಅಂದರೆ ನಮ್ಮ ಜೀವಕೋಶಗಳು ಮತ್ತು ನಮ್ಮ ಎಲ್ಲ ನಮ್ಮ ಒಳಗಡೆ ಇರುವಂಥ ಎಲ್ಲ ಅಂಗಗಳು ಅವಯವಗಳಿಗೆ ಪೋಷಕಾಂಶಗಳ ಕೊರತೆ ಬಂದರೆ, ನ್ಯೂಟ್ರಿಯನ್ಸ್ ಕೊರತೆ ಬಂದರೆ ಆವಾಗ ಅದರ ಆರೋಗ್ಯ ಕೆಟ್ಟೋಗುತ್ತೆ. ಅಂದರೆ ಜೀವಕೋಶಗಳ ಆರೋಗ್ಯ ಕೆಟ್ಟೋದ್ರೆ ಜೀವಕೋಶಗಳ ಆರೋಗ್ಯ ಯಾವಾಗ ಕೆಟ್ಟೋಗುತ್ತೋ ಅಂಗಗಳ ಅವಯವಗಳ ಆರೋಗ್ಯ ಕೆಟ್ಟೋಗುತ್ತೆ, ಆವಾಗ ನಮಗೆ ಅನಾರೋಗ್ಯ ಉಂಟಾಗುತ್ತೆ ದೇಹಕ್ಕೆ. ಅರ್ಥ ಮಾಡ್ಕೊಳ್ಳಿ, ಈ ಥರ ಆಗುವಂಥ ವ್ಯವಸ್ಥೆ ಸ್ನೇಹಿತರೆ. ಅದಕ್ಕೆ ನಮ್ಮ ಮನಸ್ಸಿನ ಆಲೋಚನೆಗಳು ಕೆಟ್ಟದಾಗಿರೋ ಕೆಟ್ಟದಾಗಿ ಇಟ್ಕೋಬಾರ್ದು, ಒತ್ತಡ ಜಾಸ್ತಿ ಇಟ್ಕೋಬಾರ್ದು ಯಾವಾಗ ಯಾವಾಗ. ಅದಕ್ಕೆ ಧ್ಯಾನ ಮಾಡ್ತಾ ಇದ್ರೆ ಇದೆಲ್ಲ ಒಳ್ಳೆ ಪರಿಣಾಮ ನಿಮ್ಗಾಗತ್ತೆ. ಧ್ಯಾನ ಮಾಡಿದ್ರೆ ಈ ಮಾನಸಿಕ ಬಾಧೆಗಳು, ಮಾನಸಿಕ ವ್ಯಧಗಳು, ಆಮೇಲೆ ನೆಗೆಟಿವ್ ಸ್ಟ್ರೆಸ್ ಎಲ್ಲ ತೆಗೆದಾಗ್ತದೆ. ಸೊ ಅವತ್ತು ಅವತ್ತೇ ತೆಗೆದಾಗ್ತದೆ, ಆವಾಗ ನಿಮಗೆ ಇಂಥ ತೊಂದರೆಗಳು ಬರಲ್ಲ, ಆರ್ಥರೈಟಿಸು ಬರಲ್ಲ, ಯಾವುದು ಬರಲ್ಲ, ಬಂದಿದ್ರು ಅದು ಹೊಟ್ಟೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ತರ ಸೊ ನಾವು ಏನಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಇದಕ್ಕೂ ಸ್ವಲ್ಪ ಪರಿಹಾರಗಳು ನೋಡ್ಕೊಣ, ಪರಿಹಾರಗಳು ಹೇಗೆ ಮಾಡ್ಕೋಬಹುದು ಅಂದ್ರೆ ಏನ್ ಮಾಡ್ಕೊಂಡ್ರೆ ಸ್ವಲ್ಪ ಪರಿಹಾರಗಳು ಸಿಗತ್ತೆ ಅಂತ ನೋಡಿದ್ರೆ ಖಂಡಿತವಾಗಿ ಸ್ವಲ್ಪ ಸುಲಭ ಪರಿಹಾರಗಳು ಇದೆ, ಅದನ್ನು ನೋಡ್ಕೊಳ್ಳೋಣ. ಆಮೇಲೆ ಇದು ಈ ಈ ಕೀಲ್ ಈ ಕೀಲ್ ಈ ಕೀಲ್ ನೋವು ಅನ್ನೋದು ಸ್ನೇಹಿತರೆ, ಜಾಯಿಂಟ್ ಪೇನ್ ಅನ್ನೋದು ನೋಡ್ತಾ ಇದ್ರೆ ಏನಾಗತ್ತೆ, ಒಂದು ಈ ಕೀಲ್ ಅಂದ್ರೆ ಈ ಜಾಯಿಂಟ್ಗಳ ಮಧ್ಯದಲ್ಲಿ ಅಲ್ಲಿರುವಂತ ಬೋನ್ಸ್ ಮಧ್ಯದಲ್ಲಿ ಒಂದು ಕಾರ್ಟಿಲೇಜ್ ಅಂತ ಒಂದು ಪದಾರ್ಥ ಇರುತ್ತೆ, ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಈ ಕಾರ್ಟಿಲೇಜ್ ಏನಾಗುತ್ತೆ ಗೊತ್ತಾ, ಅದು ಖಾಲಿ ಆಗತ್ತೆ. ಈ ಕಾರ್ಟಿಲೇಜ್ ಅನ್ನೋದು ಖಾಲಿ ಆಗತ್ತೆ, ಖಾಲಿ ಆಗಕ್ಕೆ ಇಂಥ ಹಲವಾರು ಕಾರಣಗಳು ನಾನು ಈಗ ಹೇಳ್ಕೊಂಡು ಬಂದಿದ್ದಲ್ಲ, ಈ ಹಲವಾರು ಕಾರಣಗಳಿಂದ ಕಾರ್ಟಿಲೇಜ್ ಅಂತ ಅನ್ನೋದು ಕೊರತೆ ಆಗತ್ತೆ. ಕೊರತೆ ಆಗಿದ್ರೆ ಏನಾಗುತ್ತೆ ಅಂದ್ರೆ ಎರಡು ಈ ಎರಡು ಎರಡು ಮೂಲೆಗಳಿದೆಯಲ್ಲ, ಈ ಮೂಲೆಗಳ ಜಾಯಿಂಟ್ಸ್ ಇದೆಯಲ್ಲ, ಆ ಕೀಲುಗಳು ಅಂತ ಹೇಳ್ತೀವಿ, ಜಾಯಿಂಟ್ಸ್ ಸಂಧಿಗಳು ಇರ್ತೀವಲ್ಲ, ಅಲ್ಲಿ ಶಬ್ದ ಬರ್ತಾ ಇರ್ತದೆ, ನಡೀತಾ ಇದ್ದ ಶಬ್ದ ಬರೋದು ಒಂದಕ್ಕಿಂತ ಶಬ್ದ ಅಂದ್ರೆ ಏನರ್ಥ ಐತೆ, ಅಲ್ಲಿ ಒಳಗಡೆ ಅಂತ ಈ ಈ ಯಾವುದೇ ಒಂದು ಲಿಕ್ವಿಡ್ ದ್ರವ ಪದಾರ್ಥ ಖಾಲಿಯಾಗಿದೆ. ಆ ದ್ರವ ಪದಾರ್ಥ ಖಾಲಿ ಆದ್ರೆ ನಿಮ್ಗೆ ಶುರುವಾಗೋದೇ ಜಾಯಿಂಟ್ಸ್ ನೋವುಗಳು, ಅಂದ್ರೆ ಈ ನೀ ಪೇನ್ ಸ್ನೇಹಿತರೆ, ಅಂದ್ರೆ ಕೀಲು ನೋವುಗಳು. ನೋಡಿ, ಈಗ ನಾವು ಒಂದು ಯಾವುದೇ ಮೆಷಿನ್ ತಗೊಳ್ಳಿ, ಒಂದು ಮೆಷಿನ್ ಪಾರ್ಟ್ಸ್, ಒಂದು ಪಾರ್ಟು ಇನ್ನೊಂದು ಪಾರ್ಟು ಎಲ್ಲಿ ಜಾಯಿನ್ ಆಗತ್ತೋ ಅಲ್ಲಿ ಏನಾಗತ್ತೆ, ಒಂದು ಗ್ರೀಸ್ ಹಾಕ್ತಿವಿ, ಒಂದು ಲೂಬ್ರಿಕೆಂಟ್ ಹಾಕ್ತಿವಿ. ಯಾಕೆ ಹಾಕ್ತಿವಿ ಆ ಲೂಬ್ರಿಕೆಂಟ್ ಎಲ್ಲ? ಈ ಲೂಬ್ರಿಕೆಂಟು ಆ ದ್ರವ ಪದಾರ್ಥ ಏನಿದೆಯೋ ಅದು ಎರಡು ಜಾಯಿಂಟ್ಗಳ ಮಧ್ಯದಲ್ಲಿ ಒಂಥರ ರಾಪಿಡಿ, ರಾಪಿಡಿ ಅಂದ್ರೆ ಏನು, ಅಲ್ಲಿ ಎರಡು ಜಾಯಿಂಟ್ಗಳು ಯಾವಾಗ ಇರುತ್ತೋ ಅದು ಮೂವ್ಮೆಂಟ್ ಆಗ್ತಾ ಇರ್ತದೆ. ಒಂದು ಜಾಯಿಂಟ್ ಇನ್ನೊಂದು ಜಾಯಿಂಟು, ಒಂದು ಕೀಲು ಇನ್ನೊಂದು ಕೀಲು, ಒಂದು ಮೂಲೆ ಇನ್ನೊಂದು ಮೂಲೆ ಟಚ್ ಆಗುವಾಗ ಅದು ಜಾಯಿಂಟ್ ಅಂತ ಹೇಳ್ತೀವಿ ನಾವು, ಅದು ಸಂಧಿ ಅಂತ ಹೇಳ್ತೀವಿ. ಅಲ್ಲಿ ಈ ರಾಪಿಡಿ ಮತ್ತೆ ಉಷ್ಣತೆ ಹೆಚ್ಚಾಗ್ತಾ ಇರ್ತದೆ. ಅಲ್ಲಿ ನಿಮ್ಗೆ ಏನಿರ್ಬೇಕು, ಉಷ್ಣತೆ ತಟ್ಕೋಬೇಕು, ನಿಮ್ಗೆ ಯಾವುದೇ ರೀತಿಯಲ್ಲಿ ಸಂಧಿವಾತ ಬರಬಾರ್ದು ಅಂದ್ರೆ ಅಲ್ಲಿ ಲಿಕ್ವಿಡ್ ದ್ರವ ಪದಾರ್ಥ ಇರಬೇಕು. ಆ ದ್ರವ ಪದಾರ್ಥವೇ ಕಾರ್ಟಿಲೇಜ್ ಅಂತ ಹೇಳ್ತೀವಿ ಸ್ನೇಹಿತರೆ. ಆ ಕಾರ್ಟಿಲೇಜ್ ಖಾಲಿ ಆಗಿದ್ರೆ ಖಂಡಿತ ನಿಮ್ಗೆ ಈ ಸಂಧಿವಾತ ಆಗೇ ಆಗ್ತದೆ. ಅದ ಅರ್ಥ ಮಾಡ್ಕೊಳ್ಳಿ. ಆ ಖಾಲಿ ಪ್ರದೇಶ ಹೆಚ್ಚಾಗ್ತಾ ಹೋಗ್ತದೆ ಮತ್ತೆ ಆ ದ್ರವ ಪದಾರ್ಥ ಕಡಿಮೆ ಆಗ್ತಾ ಬರ್ತದೆ, ಅವಾಗ ನಿಮ್ಗೆ ಖಂಡಿತವಾಗಿ ಈ ಲಿಗ್ಮೆಂಟ್ ಪ್ರಾಬ್ಲಮ್ ಅಂತ ಬರುತ್ತೆ ಸ್ನೇಹಿತರೆ. ಈ ಲಿಗ್ಮೆಂಟ್ ಪ್ರಾಬ್ಲಮ್ ಬರೋದು ಮತ್ತೆ ಆಯುರ್ವೇದದಲ್ಲಿ ನಾವೇನು ಹೇಳ್ತೀವಿ ಇದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ. ಆಸ್ಟಿಯೋ ಆರ್ಥರೈಟಿಸ್ ಅಂತ ಕರಿತೀವಿ, ಅದೇ ನಾವು ಸಂಧಿವಾತ ಅಂತ ಕರಿತೀವಿ. ಅವಾಗ ಏನಾಗುತ್ತೆ, ಲಕ್ಷಣಗಳು ಹೇಗಿರುತ್ತೆ ಹೇಳಿ, ನಮ್ಮ ಈ ಕೀಲ್ಗಳ ವಿಪರೀತ ನೋವು ಸ್ನೇಹಿತರೆ. ಸೊ ಇನ್ನು ಹೇಳ್ಬೇಕಂದ್ರೆ ಈ ಕಾಲುಗಳು ಚಾಚಬೇಕಂದ್ರೆ ಆಗಲ್ಲ, ಮಡಿಸ್ಬೇಕಂದ್ರೆ ಆಗಲ್ಲ ಒಂದು ರೀತಿಯಲ್ಲಿ. ಮತ್ತೆ ಈ ಇನ್ನೊಂದು ಏನಾಗತ್ತಂದ್ರೆ ಈ ನೋವು ಜೊತೆಗೆ ಆ ಕೀಲ್ಗಳ ಒಳಗಡೆ ನೀರು ಹೆಚ್ಚಾಗ್ತಾ ಹೋದ್ ಉಬ್ಬು ಬರ್ತದೆ, ಊತ ಬರ್ತದೆ. ಆಮೇಲೆ ಸ್ವಲ್ಪ ದೂರ ನಡೀಬೇಕಂದ್ರೆ ಆಗಲ್ಲ. ಸೊ ಒಂದು ಸ್ವಲ್ಪ ಮೆಟ್ಟುಗಲ್ಲಿ ಎತ್ತಬೇಕಂದ್ರೆ ಆಗಲ್ಲ, ಗುಟ್ಟೆಗಲ್ಲಿ ಏನೋ ಮೆಟ್ಟುಗಲ್ಲಿ ಎತ್ತಬೇಕಂದ್ರೆ ಆಗೋದಿಲ್ಲ ಅಲ್ವಾ. ಈ ನಡೆಯುವಾಗ ಗರ್ ಗರ್ ಅಂತ ಒಂದು ಶಬ್ದ ಉತ್ಪನ್ನ ಆಗ್ತಾ ಇರ್ತದೆ, ನೋಡ್ತಾ ಇರ್ತೀವಲ್ಲ. ಸೊ ಇಂಥದ್ದೆಲ್ಲ ಇಂಥ
ಹಲವಾರು ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಈ ಆಥ್ರೈಟಿಸ್ ಅಂತ, ಈ ಸಂಧಿವಾತ ಅಂತ ಬಂದ್ರೆ ಇಂಥ ವಿಷಯಗಳನ್ನ ನಾವು ನೋಡ್ತಾ ಇರ್ತೀವಿ. ಇತ್ತೀಚಿನ ಕಾಲದಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇದೆ ಸ್ನೇಹಿತರೆ, ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಮಹಿಳೆಯರು ಏನ್ ಮಾಡ್ತಾರೆ, ಅವರು ಹೆಚ್ಚು ವಾಕಿಂಗ್ ಮಾಡಲ್ಲ, ಮನೆಯಲ್ಲಿರುವಾಗ ಮನೆಯಲ್ಲೇ ನಿಂತ್ಕೊಂಡು ಹೆಚ್ಚು ನಿಂತ್ಕೊಂಡೇ ಕೆಲಸ ಮಾಡೋದು, ಇಲ್ಲಾಂದ್ರೆ ಹೆಚ್ಚು ಕೂತ್ಕೊಂಡೇ ಇರೋದು, ಅಂದ್ರೆ ಯಾವುದೇ ವಾಕಿಂಗು ಪೂರ್ತಿ ಬಾಡಿ ಮೂಮೆಂಟ್ ಇರಲ್ಲ. ಸೊ ಇಂಥ ಸಮಸ್ಯೆಗಳಿಂದ ಅವ್ರಿಗೆ ಇತ್ತೀಚಿನ ಕಾಲದಲ್ಲಿ ಮಹಿಳೆಯರಲ್ಲಿ ಈ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ, ಅದು ಗಮನಿಸಿ ದಯವಿಟ್ಟು. ಸೊ ಇದಕ್ಕೂ ಇನ್ನೊಂದೇನಂದ್ರೆ, ಇದು ಇದು ಸ್ವಲ್ಪ ನಾವು ನಿಸರ್ಗವಾಗಿ ಏನಾದ್ರು ಕ್ರಮ ತಗೋಬೋದಾ, ಏನಾದ್ರೂ ನಿಸರ್ಗ ಕ್ರಮಗಳು ಸಿಗತ್ತಾ ಇದಕ್ಕೆ ನಾವು ಪರಿಹಾರ ಮಾಡ್ಕೊಳಕ್ಕೆ ಅಂದ್ರೆ ಸ್ವಲ್ಪ ಪರಿಹಾರಗಳು ಹೇಳ್ತೀನಿ, ದಯವಿಟ್ಟು ಅದು ನೀವು ಗಮನಿಸ್ಕೊಳ್ಳಿ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ನೀವು ಮಾಡ್ತಾ ಇರ್ಬೋದು, ಆದ್ರೂ ಸ್ವಲ್ಪ ಈಗ ಗಮನಿಸ್ಕೊಂಡು ಇವುಗಳನ್ನು ಸ್ವಲ್ಪ ನೀವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ. ಸ್ನೇಹಿತರೆ, ಏನಾಗುತ್ತಂದ್ರೆ ಪ್ರತಿನಿತ್ಯ ಹೇಳ್ಬೇಕಂದ್ರೆ ಪ್ರತಿನಿತ್ಯ ನಾವೇನ್ ಮಾಡಬೇಕು, ಕನಿಷ್ಠ ವಾರಕ್ಕೂ ಎರಡು ಸರಿ, ಪ್ರತಿನಿತ್ಯ ವಾರಕ್ಕೆ ಎರಡು ಸರಿ ಖಂಡಿತವಾಗಿ ಈ ಎಲ್ಲೆ ಎಣ್ಣೆ ಇಲ್ಲ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಳಿ, ದೇಹವನ್ನು ಪೂರ್ತಿ ಮಸಾಜ್ ಮಾಡ್ಕೊಳ್ಳಿ. ಆಯ್ತಾ? ಮಸಾಜ್ ಮಾಡಿಕೊಂಡು 20 ನಿಮಿಷ ಮಸಾಜ್ ಮಾಡ್ಕೊಂಡಿದ ಮೇಲೆ 20 ನಿಮಿಷ ವಿರಾಮ ಕೊಟ್ಟು ಅದಾದ್ಮೇಲೆ ಸ್ನಾನ ಮಾಡಿ. ಓಕೆ? ಸ್ನಾನನೂ ಅಷ್ಟೇ. ಸೊ ಹೆಚ್ಚು ಬಿಸಿರಬಾರ್ದು, ಹೆಚ್ಚು ತಣ್ಣದಾಗಿರ್ಬಾರ್ದು. ಸೊ ಮಧ್ಯರಕ ಇರುವಂತಹ ಆ ನೀರಿಂದ ನೀವು ಸ್ನಾನ ಮಾಡಿ ಒಳ್ಳೇದಾಗತ್ತೆ. ಆಮೇಲೆ ದಪ್ಪ ಗಾದಿಯ ಮೇಲೆ ಮಲಗಬಾರ್ದು, ದಪ್ಪ ಗಾದಿಯ ಮೇಲೆ. ಒಂಥರ ನಾವು ಮಲಗುವಾಗ ಈ ಮ್ಯಾಟ್ರೆಸ್ ಅಂತ ತುಂಬಾ ದಪ್ಪದಾಗಿರುತ್ತೆ ಅಲ್ವಾ, ಅಂಥದ್ರಲ್ಲಿ ಮಲಗಬಾರ್ದು. ಆಮೇಲೆ ಮೊಣಗಾಲು ನಮಗೆ ವಜ್ರಾಸನ ಒಳ್ಳೇದು. ಈ ಮೊಣಗಾಲು ಅನ್ನೋದು ಈ ನಾವು ನೀ ಜಾಯಿಂಟ್ ಅಂತ ಹೇಳ್ತೀವಲ್ಲ, ಅದು ಆ ಪೇನ್ ಬಂದ್ರೆ ಅದಕ್ಕೂ ವಜ್ರಾಸನ ತುಂಬಾ ಒಳ್ಳೇದು. ಅದು ದಯವಿಟ್ಟು ನಾವು ಊಟ ಆದ್ಮೇಲೆ ಒಂದು 5 ನಿಮಿಷ ಮತ್ತೆ ಇನ್ನು ಬೇರೆ ಸಮಯದಲ್ಲಿ ಅಷ್ಟೇ ನೀವು ವಜ್ರಾಸನ ಮಾಡಿದ್ರೆ ಮೊಣಗಾಲು ನೋವಿಗೆ ತುಂಬಾ ಒಳ್ಳೇದಾಗುತ್ತೆ ಸ್ನೇಹಿತರೆ. ಆಮೇಲೆ ಇನ್ನು ಸ್ವಲ್ಪ ನಾವು ಮನೆ ಮದ್ದುಗಳು ಏನಾದ್ರು ಮಾಡ್ಕೋಬಹುದಾ ಇದಕ್ಕಂತಂದ್ರೆ ಖಂಡಿತವಾಗಿ ಮಾಡ್ಬೋದು. ಸೊ ಈ ನಾವು ಈ ಕೀಲು ನೋವುಗಳಿಗೆ ಅಂದ್ರೆ ಈ ಸಂಧಿವಾತಕ್ಕೆ ಏನೇನು ಒಂದು ಮನೆ ಮದ್ದಲ್ಲಿ ಮಾಡೋದು ನೋಡೋಣ ಸ್ನೇಹಿತರೆ. ಹೆಚ್ಚಾಗಿ ನಮ್ಮ ಊಟದಲ್ಲಿ ಸ್ವಲ್ಪ ಪದಾರ್ಥಗಳಿದೆ, ಅದು ಹೇಳ್ತೀನಿ. ಅವು ಹೆಚ್ಚಾಗಿ ನೀವು ಸೇವನೆ ಮಾಡ್ತಾ ಇರಿ, ಅದು ತುಂಬಾ ಒಳ್ಳೇದಾಗತ್ತೆ ಈ ಆರ್ಥರೈಟಿಸು ಸಂಧಿವಾತಕ್ಕೆ. ನೋಡಿ, ದೇಹದ ಈ ಎಲ್ಲ ನೋವುಗಳಿಗೆ ಯಾವುದೇ ನೋವುಗಳಿರಲಿ ಈ ಸಂಧಿವಾತಕ್ಕೆ ಹೇಳ್ಬೇಕಂದ್ರೆ ಜವ ಗೋಧಿ ಆಹಾರ, ಹಸುವಿನ ಹಾಲು ಅಂದ್ರೆ A2 ಹಾಲು ಸ್ವಲ್ಪ, ಆ A2 ಹಾಲು ಅದು ಉತ್ಪನ್ನಗಳು ಹೆಚ್ಚಾಗಿ ತಗೊಳ್ಳಿ. ಹೇಳ್ಬೇಕಂದ್ರೆ ಮಜ್ಜಿಗೆ ತುಪ್ಪ ಇಂಥದ್ದು ತಗೋಬೇಕಾಗತ್ತೆ. ಮತ್ತೆ ಮೆಂತೆ, ಆಮೇಲೆ ಸ್ವಲ್ಪ ಈ ಹೇಳ್ಬೇಕಂದ್ರೆ ಚಿಕ್ಕು ಹಣ್ಣು, ಮತ್ತೆ ಎಳ್ಳು, ಈ ಸೆಸೆಮ್ ಅಂತ ಹೇಳ್ತೀವಿ ಸೆಸೆಮ್ ಲಡ್ಡು ಆ ತರ ತಗೊಳ್ಳಿ ಚೆನ್ನಾಗಿ. ಬೆಲ್ಲ ತಗೊಳ್ಳಿ, ಬೆಲ್ಲನ ಸೇರಿಸ್ಕೊಳ್ಳಿ ಊಟದಲ್ಲಿ ಹೆಚ್ಚು. ಜೋಲೆ, ಮತ್ತೆ ಈ ಜೀನ್ ತುಪ್ಪೆ, ಉತ್ತುತ್ತಿ, ಮತ್ತೆ ಕರಿಮೆಣಸು, ಆಮೇಲೆ ಅದೇ ಬ್ಲ್ಯಾಕ್ ಪೇಪರ್ ಅಂತ ಹೇಳ್ತೀವಲ್ಲ ಅದು, ಸೀತಾಫಲ, ಇಂಥ ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ನಿಯಮಿತವಾಗಿ ಬಳಸ್ಕೊಂಡ್ರೆ ಈ ತೊಂದರೆಯಿಂದ ಸ್ವಲ್ಪ ಮುಕ್ತವಾಗುವಂತ ಅವಕಾಶ ಇದೆ. ಆಮೇಲೆ ಎರಡನೇ ಒಂದು ಮನೆ ಮದ್ದು ದರ ಅಂದ್ರೆ ಮನೆಯಲ್ಲಿ ನಾವು ಪಾಲನೆ ಮಾಡುವಂಥ ವಿಷಯ ಅಂದ್ರೆ ಸಾಮಾನ್ಯವಾಗಿ ಈ ನೋವಿಗೆ ಏನ್ ಮಾಡಬೇಕು, ಸಾಮಾನ್ಯ ನೋವಿಗೆ ಅಂದ್ರೆ ವಿಪರೀತ ನೋವಲ್ಲ, ಸಾಮಾನ್ಯ ನೋವು ಇದ್ರೆ ಸ್ವಲ್ಪ ಕಡಿಮೆ ನೋವು ಇದ್ರೂ ಅವಾಗ ಏನ್ ಮಾಡ್ಬೇಕಂದ್ರೆ ಒಂದು ಲೋಟೆ ಈ A2 ಹಸು ಹಾಲು, ಅದಕ್ಕೊಂದು ಚಮಚೆ ಜೀನ್ತುಪ್ಪೆ, ಮತ್ತೆ ಒಂದು ಕಾಲು ಚಮಚೆ ಜಾಜಿಕಾಯ ಚೂರ್ಣ ಹಾಕಿ, ಜಾಜಿಕಾಯ ಪುಡಿ ಹಾಕಿ ದಿನಕ್ಕೊಂದು ಸರಿ ಸೇವನೆ ಮಾಡಿ, ಅದು ಉತ್ತಮ ಪರಿಹಾರ ಕೊಡುತ್ತೆ. ಮತ್ತೆ ತೀವ್ರವಾದ ನೋವಿದ್ರೆ ಅಂದ್ರೆ ಸಾಮಾನ್ಯ ನೋವಿದ್ರೆ ಈ ಪರಿಹಾರ, ಮತ್ತೆ ತೀವ್ರವಾದ ನೋವು ಹೆಚ್ಚು ನೋವಿದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ದಿನಕ್ಕೆ 2 ಸಲ ಊಟಕ್ಕೆ ಮೊದಲೇ ಒಂದು ಲೋಟೆ ಹಸುವಾಲು A2 ಹಸುವಾಲು, ಒಂದು ಚಮಚೆ ಅಶ್ವಗಂಧ ಚೂರ್ಣ ಹಾಕಿ, ಒಂದು ಚಮಚೆ ಜೀನ್ತುಪ್ಪ ಹಾಕಿ ಸೇವನೆ ಮಾಡಿ. ಅವಾಗ ಈ ತೀವ್ರವಾದ ನೋವು ಖಂಡಿತವಾಗಿ ಕಡಿಮೆ ಆಗತ್ತೆ. ಸೊ ಆಮೇಲೆ ಸೊಂಟು ನೋವಿಗೆ ಏನ್ ಮಾಡ್ಬೇಕು, ಸೊಂಟೆ ನೋವಿಗೆ, ಈ ಸೊಂಟೆ ನೋವಿಗೆ ಸ್ನೇಹಿತರೆ ದಿನಾಲು ಒಂದು ಸರಿ ಏನ್ ಮಾಡ್ಬೇಕಂದ್ರೆ ಈ ಆಲ್ಸಿ ಪಾಯಸ ಸೇವನೆ ಮಾಡ್ಬೇಕಾಗತ್ತೆ. ಈ ಆಲ್ಸಿ ಅನ್ನೋದು ಏನಂದ್ರೆ ಈ ಆಲ್ಸಿ ಅನ್ನೋದು ವನಸ್ಪತಿ ಆಗಿರ್ತದೆ, ವನಸ್ಪತಿ ಮೂಲಕ್ಕೆ ಅದು. ಈ ಆ ವನಸ್ಪತಿ ಅನ್ನೋದು ಕಿರಾಣಿ ಅಂಗಡಿಯಲ್ಲಿ ಅಂದ್ರೆ ಆಯುರ್ವೇದ ಶಾಪಲ್ಲಿ ಸಿಗತ್ತೆ, ಅದರಿಂದ ಒಂದು ಆಲ್ಸಿ ಪಾಯಸ ಅಂತ ಮಾಡಿಕೊಂಡು ನಾವು ಸೇವನೆ ಮಾಡ್ಬೋದು. ಸೊ ಆ ಜೊತೆಗೆ ಸ್ನೇಹಿತರೆ, ಅದ್ಭುತವಾದ ಯೋಗ ಚಿಕಿತ್ಸೆಯಲ್ಲಿ ಯೋಗ ಅಂದ್ರೆ ಯಾವ ಯೋಗಾಸನಗಳು ಮಾಡ್ಬೇಕಾಗತ್ತೆ, ಆ ಯೋಗಾಸನಗಳನ್ನ ಪಾಲನೆ ಮಾಡಿದ್ರೆ ಖಂಡಿತ ಯೋಗಾಸನಗಳಿಂದ ಇದು ಗುಣ ಆಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ಏನಾಗಂದ್ರೆ ಈ ಸೊಂಟೆ ನೋವು, ಈ ಎಲ್ಲ ಕೀಲುಗಳ ನೋವುಗಳು ಅಲ್ವಾ, ಈ ಸಂಧಿಗಳ ನೋವುಗಳು ಇವೆಲ್ಲ, ಇಂಥದೆಲ್ಲ ಪರಿಹಾರಗಳಿಗೆ ಇವೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಸ್ವಲ್ಪ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಹೇಳಿರುವಂಥದ್ದು. ಆಮೇಲೆ ಇನ್ನೊಂದು ಏನಂದ್ರೆ ಈ ಎರ್ಲೆಣ್ಣೆ ಇದೆಲ್ಲ, ಎರ್ಲೆಣ್ಣೆ ಎರ್ಲೆಣ್ಣೆಗೆ
ಎರಡೆಣ್ಣೆ ಒಂದು ಎರಡು ಚಮಚಗಳು ತಗೊಳ್ಳಿ, ಅಂದರೆ ಒಂದು 10 ಮಿಲಿಲೀಟರ್ ಅಂತ ತಗೊಳ್ಳಿ. ಆಮೇಲೆ ಅದಕ್ಕೂ 2 ಗ್ರಾಮ್ಗಳ ಶುಂಠಿ ಸೇರಿಸ್ಕೊಳ್ಳಿ, 2 ಗ್ರಾಮ್ಗಳ ಶುಂಠಿ. ಇದು ಎರಡನ್ನು ನೀರಲ್ಲಿ ಹಾಕಿ, ಒಂದು ಲೋಟೆ ನೀರು ಒಂದೂವರೆ ಲೋಟೆ ನೀರಲ್ಲಿ ಹಾಕಿ ಚೆನ್ನಾಗಿ ಅದು ಬಯಸಿ, ಚೆನ್ನಾಗಿ ಬಯಸಿ ಒಂದು 30 ಮಿಲಿಲೀಟರ್ ಮಾಡ್ಕೊಳ್ಳಿ. ಅದನ್ನು 30 ಮಿಲಿಲೀಟರ್ ಆಗೋವರೆಗೂ ಬಯಸಿ. ಅದಾದಮೇಲೆ ಅದನ್ನು ರಾತ್ರಿ ವೇಳೆ ಮಲಗೋಕ್ಕೆ ಮುಂಚೆ ಅದು ಕುಡಿದಿದ್ರೆ, ಅದು ಸೇವನೆ ಮಾಡಿದರೆ ಈ ನೋವು ಅನ್ನೋದು ಕಡಿಮೆ ಆಗುತ್ತೆ ಸ್ನೇಹಿತರೆ, ಯಾವುದೇ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಇದನ್ನೊಂದು ಪಾಲನೆ ಮಾಡ್ಬೋದು ನೀವು. ಆಮೇಲೆ ಈ ಪಾರಿಜಾತ ಪುಷ್ಪಗಳಿದೆ, ಪಾರಿಜಾತ ಎಲೆಗಳು, ಪಾರಿಜಾತ ಸಸ್ಯ ಏನಿದು ಅದು ಎಲೆಗಳು, ಒಂದು ಗ್ಲಾಸ್ ನೀರು ತಗೊಳ್ಳಿ. ನೀರು ತಗೊಂಡು ಅದೇನು ಮಾಡಬೇಕು, ಆ ನೀರನ್ನು ಆ ಎಲೆಗಳು ಹಾಕಿ ಸ್ವಲ್ಪ ಈ ಕಷಾಯ ಮಾಡ್ಕೊಳ್ಳಿ, ಅಂದರೆ ಒಂದು ಲೋ ಫ್ಲೇಮಲ್ಲಿ ಬಯಸಿ ಅದರಿಂದ ಒಂದು ಕಷಾಯ ಮಾಡಿಕೊಂಡು ಅದು ಕುಡಿದಿದ್ರೆ ಖಂಡಿತವಾಗಿ ಇಂಥ ಕೀಲುಗಳ ನೋವು, ಕೀಲುಗಳ ಸಮಸ್ಯೆ ಅನ್ನೋದು ಹೋಗಲಾಡಿಸ್ಬೋದು ಅಂತ ಒಂದು ಪರಿಹಾರ ಇದೆ ಸ್ನೇಹಿತರೆ. ಅದು ದಯವಿಟ್ಟು ಪರಿಹಾರ ತಗೊಳ್ಳಿ. ಆಮೇಲೆ ಈ ಆಯುರ್ವೇದದಲ್ಲಿ ಯೋಗ ರಾಜಗುಗ್ಗು ಅಂತ ಒಂದು ಮಾತ್ರೆಗಳು ಸಿಗುತ್ತೆ, ಯೋಗ ರಾಜಗುಗ್ಗು ಅಂತ. ಈ ಮಾತ್ರೆಗಳು 2 ಮಾತ್ರೆಗಳು ದಿನಕ್ಕೆ 3 ಬಾರಿ ತಗೊಂಡಿದ್ರೆ ಅದ್ಭುತ ಪರಿಹಾರ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಇಲ್ಲಾಂದರೆ ಈ ರುಮಾಲಯ ಪೋರ್ಟ್ ಅಂತ ಸಿಗುತ್ತೆ ಒಂದು ಮಾತ್ರೆ, ಅದು ಒಂದು ಮಾತ್ರೆ ತಗೋಬೇಕಾಗತ್ತೆ, ಒಂದು ಪ್ರತಿ ದಿವಸಕ್ಕೆ 3 ಬಾರಿ ತಗೋಬೇಕಾಗತ್ತೆ, ಇದನ್ನು ತಗೊಳ್ಳಿ. ಆಮೇಲೆ ಈ ಮಹಾನಾರಾಯಣ ತೈಲ ಅಂತ ಸಿಗತ್ತೆ ಸ್ನೇಹಿತರೆ, ಮಹಾನಾರಾಯಣ ತೈಲ ಇದೆಲ್ಲ, ಅದೇನು ಮಾಡಬೇಕು, ನೋವಿರುವಂಥ ಪ್ರಾಂತದಲ್ಲಿ ಚೆನ್ನಾಗಿ ಉಜ್ಜಿ ಅದ್ರ ಮೇಲೆ ಸ್ವಲ್ಪ ಈ ಹೀಟು ಬೆಚ್ಚವಾಗಿರುವಂಥ ಅದನ್ನ ಬೆಚ್ಚವಾಗಿ ಆ ಹೀಟನ್ನು ಸ್ವಲ್ಪ ತೋರಿಸ್ತಾ ಹೋದರೆ ಆ ಪ್ರದೇಶದಲ್ಲಿ ಮೊದಲನೇದಾಗಿ ಈ ಮಹಾನಾರಾಯಣ ತೈಲ ತಗೊಂಡು ಚೆನ್ನಾಗಿ ಆ ಎಲ್ಲಿ ಕೀಲು ನೋವು ಇದೆಯೋ ಆ ಕೀಲು ನೋವು ಪ್ರಾಂತದಲ್ಲಿ ಸ್ವಲ್ಪ ಚೆನ್ನಾಗಿ ಹಚ್ಚಿಕೊಂಡು ಅದಾದಮೇಲೆ ಸ್ವಲ್ಪ ಅದ್ರ ಮೇಲೆ ಹೀಟು, ಸೊ ಈ ಹಾಟ್ ಪ್ಯಾಕ್ ಥರ ಹಾಟ್ ಪ್ಯಾಕ್ ಮಾಡ್ಕೊತೀವಲ್ಲ ಆ ಥರ ಹಾಟ್ ಪ್ಯಾಕ್ ಮಾಡಿ ಅದು ತೋರಿಸಿದ್ರೆ ಅದು ಇಚ್ಕೊಂಡ್ರೆ ಸ್ವಲ್ಪ ನಿಮಗೆ ಬೇಗ ಪರಿಹಾರ ಸಿಗತ್ತೆ, ಸ್ವಲ್ಪ ನಿಮಗೆ ರಿಲೀಫ್ ಸಿಗತ್ತೆ, ಬೇಗ ಪರಿಹಾರ ಸಿಗತ್ತೆ ಸ್ನೇಹಿತರೆ. ಸೊ ಇಂಥದ್ದೆಲ್ಲ ಇಂಥ ಹಲವಾರು ಈ ಚಿಕಿತ್ಸಾ ವಿಧಾನಗಳು ಏನಿದೆಯೋ, ಸೊ ಇದು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಈ ಸಂಧಿವಾತವನ್ನು ಹೋಗಲಾಡಿಸ್ಬೋದು. ಸೊ ಇದು ಈ ಸಂಧಿವಾತದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇನ್ನು ಇದಕ್ಕೆ ಸಂಬಂಧಿತ ಮುದ್ರೆಗಳು ಹೇಳಿದ್ವಿ, ಮುದ್ರೆಗಳು ದಯವಿಟ್ಟು ಪಾಲನೆ ಮಾಡಿ. ಸಂಧಿವಾತ ಮುದ್ರ ಅಂತ ಇದೆ, ಸಂಧಿವಾತ ಮುದ್ರ ನಾನು ಈಗಾಗಲೇ ಹೇಳಿದ್ದೀನಿ, ಅದು ಖಂಡಿತವಾಗಿ ಕೀಲ್ ಮುದ್ರ ಅಂತ ಹೇಳ್ತೀವಿ ಅದಕ್ಕೆ, ಕೀಲ್ ಮುದ್ರ ಇಲ್ಲಾಂದ್ರೆ ಸಂಧಿವಾತ ಮುದ್ರ ಅಂತ ಹೇಳ್ತೀವಿ. ಜಾಯಿಂಟ್ ಪೇನ್ಗೆ ಮುದ್ರ ಅದು, ಅದ್ಭುತವಾದ ಮುದ್ರ ಅದು, ಯಾವುದೇ ಜಾಯಿಂಟ್ ಇರಲಿ ನಮ್ಮ ದೇಹದಲ್ಲಿ ಆ ಮುದ್ರೆ ನೋಡ್ಕೊಳ್ಳಿ ಒಂದ್ಸರಿ, ಎಲ್ಲರೂ ಗಮನಿಸ್ಕೊಳ್ಳಿ ಒಂದ್ಸರಿ, ಮತ್ತೆ ಹೇಳ್ತೀನಿ. ಈಗ ಎಡಗೈಯಲ್ಲಿ ಏನು ಮಾಡಬೇಕು, ಇದು ಆಕಾಶ ಮುದ್ರ ಮಾಡಬೇಕು. ಓಕೆ, ಅಂದರೆ ಈ ಮಧ್ಯಬೆರಲು ಮತ್ತು ಈ ಮಧ್ಯಬೆರಲು ಮತ್ತು ಹೆಬ್ಬೆರಲು ಎರಡನ್ನು ಕೊನೆಗಳು ಟಚ್ ಮಾಡೋದು, ಈಗ 3 ಬೆರಲು ಸ್ಟ್ರೈಟ್ ಆಗಿರೋದು, ಇದು ಎಡಗೈ. ಬಲಗೈಯಲ್ಲಿ ಏನು ಮಾಡಬೇಕು, ಪೃಥ್ವಿ ಮುದ್ರ, ಅಂದರೆ ಈ ಉಂಗುರ ಬೆರಲು ಹೆಬ್ಬೆರಲು ಎರಡು ನಿಧಾನವಾಗಿ ಟಚ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದು ಯಾವಾಗ ನಿಮಗೆ ಈ ಕೀಲು ನೋವುಗಳು, ಈ ಆರ್ಥರೈಟಿಸು, ಯಾವುದೇ ಆರ್ಥರೈಟಿಸ್ ಇರಲಿ, ಆರ್ಥರೈಟಿಸ್ ಅಂದರೆ ವಿಧಗಳು ಇರ್ತದೆ ಅಂತ ಹೇಳಿದೆಲ್ಲ, ದೇಹದಲ್ಲಿ ಯಾವುದೇ ಈ ಕೀಲುಗಳು, ಈ ಜಾಯಿಂಟ್ಸ್ ಎಲ್ಲಿದೆಯೋ ಆ ಜಾಯಿಂಟ್ಸ್ ಪೇನ್ಸ್ ಯಾವುದೇ ಬಂದರೂ ಈ ಜಾಯಿಂಟ್ ಮುದ್ರ, ಈ ಕೀಲು ನೋವು ಮುದ್ರ ಅನ್ನೋದು ಅದ್ಭುತ ಪರಿಹಾರ ಕೊಡ್ತದೆ ಸ್ನೇಹಿತರೆ. ಸೊ ಇದು ಗಮನಿಸಿಕೊಂಡು ಈ ಸಮಗ್ರ ಜೀವನ ಸೇರಿ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಸಂಧಿವಾತ ಬಗ್ಗೆ, ಈ ಆಸ್ಟಿಯೋ ಆಥರೈಟಿಸ್ ಮತ್ತು ರೊಮೆಟಿಡ್ ಆಥರೈಟಿಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ರೊಮೆಟಿಡ್ ಆಥರೈಟಿಸ್ ಬಗ್ಗೆನೂ ಇನ್ನು ಹೆಚ್ಚಾಗಿ ಇನ್ನು ಮುಂದಿನ ಕ್ಲಾಸಲ್ಲಿ ಒಂದ್ಸರಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದು ಇವತ್ತಿನ ವಿಷಯ. ಮತ್ತು ಮುಂದಿನ ಇನ್ನೊಂದು ವಿಷಯ ಅಂದರೆ ಮನೆ ಮದ್ದುಗಳು ಸ್ನೇಹಿತರೆ. ಇವತ್ತಿನ ಮನೆ ಮದ್ದು ಭಾಗವಾಗಿ ಒಂದು ಅದ್ಭುತವಾದ ವಿಷಯ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಏನಂತಂದರೆ ಸ್ನೇಹಿತರೆ, ಈಗ ಹಲವಾರು ಕಾಯಿಲೆಗಳಿಗೆ ಭಯಾನಕರ ಕಾಯಿಲೆಗಳು ಇರ್ತದೆ. ಓಕೆ, ಈ ಭಯಾನಕರ ಕಾಯಿಲೆಗಳು ಏನಾಗುತ್ತೆ ಅಂದರೆ ಎಲ್ಲ ಪರಿಹಾರ ಆಗಲ್ಲ ಪ್ರತಿಯೊಬ್ಬರಿಗೆ. ಈಗ ನೋಡಿ, ಸ್ವಲ್ಪ ಜನ ಏನಾಗುತ್ತೆ, ಈ ಕ್ಯಾನ್ಸರು ಅವರು ಗುರುತಿಸುವಾಗಲೇ 4ನೇ ಸ್ಟೇಜ್ಗೆ ಹೋಗಿರ್ತದೆ, 4ನೇ ಸ್ಟೇಜ್ಗೆ ಹೋಗಿರ್ತದೆ, ಅದು ಪರಿಹಾರ ಆಗಲ್ಲ ಅಂತ ಖಂಡಿತ ತಜ್ಞರು ಅಂದರೆ ವೈದ್ಯರು ಏನು ಮಾಡ್ತಾರೆ, ವಾಪಸ್ ಕಳಿಸ್ತಾರೆ. ಇದು ಏನೇ ಮಾಡಿದ್ರು ಇದು ವೇಸ್ಟ್, ಇದು ಇವ್ರನ್ನು ಮನೆಗೆ ಕರ್ಕೊಂಡೋಗಿ ಇಟ್ಕೊಳ್ಳಿ, ಎಷ್ಟು ಕಾಲ ಅವ್ರಿಗಿದೆಯೋ ಅಷ್ಟು ಕಾಲ ಇರ್ತಾರೆ, ಆಮೇಲೆ ತಿರೋಗ್ತಾರೆ ಅಂತ ಹೇಳ್ತಾರೆ ಅಲ್ವಾ, ನೇರವಾಗಿ ಹೇಳ್ತಾರೆ ಅವರು. ಯಾಕಂದರೆ ಪರಿಹಾರ ಇಲ್ಲ ಅಂತೆ ಅಷ್ಟೇ ಇದಕ್ಕೆ, ಯಾಕಂದರೆ ಎಲ್ಲ ಪ್ರಯತ್ನ ಮಾಡಿರ್ತಾರೆ. ಸೊ ಅವ್ರಿಗೂ ಅರ್ಥ ಆಗತ್ತೆ, ಅವರು ಶಕ್ತಿ ಅಂದರೆ ಅವರು ದೇಹದ ಶಕ್ತಿ ಪೂರ್ತಿ ನಿಶಕ್ತಿ ಆಗಿರ್ತದೆ, ಇನ್ನು ಯಾವುದೇ ಮದ್ದು ಕೊಟ್ಟರೂ ಕೆಲಸ ಮಾಡೋದು, ಎಂಥ ಹೇಳ್ಬೇಕಂದ್ರೆ ಬಲವಾದ ಇಂಜೆಕ್ಷನ್ಸ್ ಹಾಕಿದ್ರು ಅದು ಕೆಲಸ ಮಾಡಲ್ಲ ಅಂಥ ಪರಿಸ್ಥಿತಿ ಬಂದಿರ್ತದೆ ಸ್ನೇಹಿತರೆ.
ಆದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಎಲ್ಲಾ ಚಿಕಿತ್ಸೆಗಳು ವಿಫಲವಾಗಿದ್ರೆ ಏನ್ ಮಾಡ್ಬೇಕು ಅಲ್ವಾ? ಎಲ್ಲಾ ಚಿಕಿತ್ಸೆಗಳು ವಿಫಲವಾಗಿದೆ, ಈಗ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದಂತ ಪರಿಸ್ಥಿತಿಯಲ್ಲಿ ನಾವು ಅವ್ರ ಮನೆ ಕರ್ಕೊಂಡು ಬಂದ ಮೇಲೆ ಏನ್ ಮಾಡಿದ್ರೆ, ಎಂತ ಚಿಕಿತ್ಸೆ ನಾವು ಕೊಟ್ರೆ ಮನೆಯಲ್ಲಿ ಅವ್ರು ಇನ್ ಸ್ವಲ್ಪ ಹೆಚ್ಚು ಕಾಲ ಬದುಕ್ತಾರೆ, ಮತ್ತೆ ಕಡಿಮೆ ನೋವು ಜೊತೆಗೆ ನೋಡಿ, ನೋವು ಹೆಚ್ಚಾಗಿರುವಾಗ ಅವರು ಜೀವನ ಮಾಡೋದು ಹೇಗಿರುತ್ತೆ? ಅದೇ ಮನೆಗೆ ತಂದ ಮೇಲೆ ಮನೇಲಿ ಇಟ್ಕೊಂಡು ಸೊ ಯಾವ ಥರ ಚಿಕಿತ್ಸೆಗಳು ನಾವು ಕೊಡ್ತಾ ಹೋದ್ರೆ ಅವ್ರ ನೋವು ಕಡಿಮೆ ಇರುತ್ತೆ, ಮತ್ತೆ ದೀರ್ಘಕಾಲ ಎಷ್ಟಿದ್ರೆ ಅಷ್ಟು ಇಷ್ಟು ಕಾಲ ಅವ್ರಿಗಿದ್ರೆ ಅಷ್ಟು ಕಾಲನು ನೋವು ರಹಿತ ಜೀವನವನ್ನು ನಡೆಸ್ಕೊಡುವಂಥ ಅವಕಾಶ ಇರುತ್ತಂತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವು ಅಂತ ಏನೇನು ಹಂತಗಳಿದೆಯೋ, ಏನೇನು ನಾವು ಪಾಲನೆ ಮಾಡ್ಬೋದು ಅಂತ ಅಂಶಗಳು ಡಿಸ್ಕಸ್ ಮಾಡೋಣ ಸ್ನೇಹಿತರೆ, ಚರ್ಚೆ ಮಾಡೋಣ ನೋಡಿ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವುದೇ ಚಿಕಿತ್ಸೆ ಕೆಲಸ ಮಾಡಿಲ್ಲ ಅಂತ ವ್ಯಕ್ತಿಗಳನ್ನ ಏನು ಮಾಡ್ಬೇಕಂದ್ರೆ ನೇರವಾಗಿ ಮನೆಗೆ ಕರ್ಕೊಂಡು ಬಂದಮೇಲೆ, ಸೊ ಮನೆಗೆ ಕರ್ಕೊಂಡು ಬಂದಮೇಲೆ ಅವ್ರಿಗೆ ಏನು ಮಾಡಬೇಕು, ಅವ್ರು ಇರೋದಕ್ಕೆ ಒಂದು ಒಳ್ಳೆ ಪ್ರದೇಶ ಸ್ನೇಹಿತರೆ. ಸೊ ಹೇಳ್ಬೇಕಂದ್ರೆ ಈ ಮಾರಣಾಂತ ಕಾಯಿಲೆಗಳಿಂದ ಅವ್ರನ್ನು ಏನು ಮಾಡಬೇಕು, ಖಂಡಿತವಾಗಿ ಈ ಸೊಳ್ಳೆ ಇರಬಾರ್ದು ಅಂಥ ಪ್ರದೇಶದಲ್ಲಿ ಮಲಗಿಸ್ಬೇಕಾಗತ್ತೆ. ಓಕೆ, ಸೊ ಒಳ್ಳೆ ವಾತಾವರಣ, ಆ ಒಳ್ಳೆ ವಾತಾವರಣ ಸುತ್ತಿರಬೇಕಾಗತ್ತೆ, ಅಂಥ ವಾತಾವರಣದಲ್ಲಿ ಮಲಗಿಸಿ. ಸೊ ಮಲಗಿಸಿ ಸೊ ಅವ್ರಿಗೆ ಸ್ವಲ್ಪ ಚಿಕಿತ್ಸೆಗಳು ಕೊಡ್ತಾ ಹೋದರೆ, ಅದೇ ಒಂದು ಸಮಗ್ರ ಜೀವನ ಶೈಲಿ ಏನು ಪಾಲನೆ ಮಾಡ್ಬೋದು ಅವ್ರಿಗೆ, ಮತ್ತೆ ಮನೆ ಮದ್ದುಗಳು ಏನು ಪಾಲನೆ ಮಾಡ್ಬೋದು ಅಂತ ನಾವು ಹೇಳ್ತೀವಿ, ಆ ದಯವಿಟ್ಟು ಪಾಲನೆ ಮಾಡಿ. ಓಕೆ, ಸೊ ಇವರು ಒಳ್ಳೆ ವಾತಾವರಣದಲ್ಲಿ ಮಲಗಿಸಿ ಇಂಥ ಹಲವಾರು ಸಮಗ್ರ ಜೀವನ ಶೈಲಿ ಮತ್ತು ಮನೆ ಮದ್ದುಗಳು ದಯವಿಟ್ಟು ಪಾಲನೆ ಮಾಡಿ ಅವರು ಸುಖವಂತವಾಗಿ ಆರೋಗ್ಯವಂತವಾಗಿ ಕೊನೆಯ ದಿವಸಗಳು ನೋವುರಹಿತ ಜೀವನ ನಡೆಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಈಗ ನೋಡಿ, ರೋಗಿಗೆ ಏನು ಮಾಡಬೇಕು, ನಿತ್ಯ ತಲಸ್ನಾನ ಮಾಡಿಸಿ, ಮತ್ತು ತಲಸ್ನಾನ ಮಾಡಿದ ತಕ್ಷಣವೇ ಅವ್ರಿಗೆ ಒರೆಸ್ಬೇಕಾಗತ್ತೆ, ಚೆನ್ನಾಗಿ ಒರೆಸಿ ತಲೆ ಒರೆಸ್ಬೇಕಾಗತ್ತೆ. ಓಕೆ, ಆಮೇಲೆ ಮಲಗುವ ಜಾಗದಲ್ಲಿ ಈ ಸೊಳ್ಳೆ ಮತ್ತು ಈ ತೀಗನೆ ಕೀಟ ಇಂಥದ್ದು ಯಾವುದು ಇರಬಾರ್ದು ಅಂಥ ವಾತಾವರಣದಲ್ಲಿ ಅವ್ರನ್ನ ಪರಿಶುದ್ಧವಾಗಿರುವಂಥ ವಾತಾವರಣದಲ್ಲಿ ಮಲಗಿಸಿ ದಯವಿಟ್ಟು. ಓಕೆ, ಆಮೇಲೆ ಸಮಯಕ್ಕೆ ಸರಿಯಾದ ಶುದ್ಧವಾದ ತಿಳಿಯಾದ ಬಿಸಿಯಾದ ಆಹಾರ ಹಾಗೂ ಎಳ್ನೀರು ಮತ್ತು ಹಣ್ಣಿನ ರಸ ಇಂಥದ್ದು ಸೇವಿಸಲಿಗೆ ಅವ್ರು ಕೊಡಬೇಕಾಗತ್ತೆ. ಓಕೆ, ಅದು ತುಂಬ ಉತ್ತಮ ಅವ್ರಿಗೆ. ಓಕೆ, ಶಕ್ತಿ ಕೊಡ್ತಾ ಇರ್ತದೆ ಅದಕ್ಕೆ. ಮತ್ತು ವಾರಕ್ಕೆ 2 ಸರಿ ಎಲ್ಲೆಣ್ಣಿಂದ ಸೆಸೆಮೆ ಆಯಿಲಿಂದ ಮೃದುವಾಗಿ ಮಾಲಿಶ್ ಮಾಡಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ, ಅರ್ಥ ಆಯ್ತಾ? ಅದು ತುಂಬ ಉತ್ತಮ. ಆಮೇಲೆ ಮನೆಯಲ್ಲೇ ದಿನಾಲು ಅಗ್ನಿಹೋತ್ರ ಮಾಡಿಸಿ, ಅವ್ರನ್ನು ಕೂರಿಸಿ, ಇಲ್ಲಾಂದ್ರೆ ಅವ್ರ ಪಕ್ಕದಲ್ಲೇ ಅವರು ಮಂಚ ಇಲ್ಲಾಂದ್ರೆ ಅವ್ರ ಬೆಡ್ ಪಕ್ಕದಲ್ಲೇ ಕೂರಿಸ್ಕೊಂಡು ಅವ್ರನ್ನೇ ಅಗ್ನಿಹೋತ್ರ ಮಾಡಿಸಿ, ಅಗ್ನಿಹೋತ್ರ ನೀವು ಮಾಡಿ ಅವರು ಪಕ್ಕದಲ್ಲಿ ಕೂತ್ಕೊಂಡ್ರು ಸಹ ಅವ್ರಿಗೆ ಅದ್ಭುತವಾದ ಅವ್ರಿಗೆ ಶಕ್ತಿ ಬರುತ್ತೆ, ಒಳ್ಳೆ ಆಕ್ಸಿಜನ್ ಸಿಗತ್ತೆ, ಅವ್ರ ದೇಹಕ್ಕೆ ಬೇಕಾಗಿರುವಂಥ ಸ್ವಚ್ಛವಾದ ಆಕ್ಸಿಜನ್ ಸಿಗತ್ತೆ, ಅದರಿಂದ ಅವ್ರಿಗೆ ಏನಾದರೂ ಪರಿಹಾರ ಆಗ್ಬೋದು, ಅಟ್ಲೀಸ್ಟ್ ನೋವು ಅಂತ ಕಡಿಮೆ ಆಗತ್ತೆ ಸ್ನೇಹಿತರೆ. ಸೊ ಈ ಥರ ಮಾಡಿ. ಆಮೇಲೆ ಇನ್ನೊಂದು ಜೀವಜಲ ಅಂತ ಒಂದಿದೆ, ಈ ಜೀವಜಲ ಸೊ ಅದ್ಭುತವಾಗಿ ತಯಾರು ಮಾಡಿಕೊಂಡು ಕುಡಿಬೋದು, ಯಾವುದೇ ಜೀವಜಲ ಅವ್ರ ಅಂದರೆ ಅವ್ರಿಗೆ ಈ ರೋಗಕ್ಕೆ ಸಂಬಂಧಪಟ್ಟು ಏನು ಮಾಡಬೇಕು, ಒಂದು ಜಲ ತಯಾರು ಮಾಡಿಕೊಂಡು ಕುಡಿಬೇಕಾಗುತ್ತೆ. ಈ ಜೀವಜಲಗಳು ಏನಿರ್ತದೆ ಅಂದರೆ ಅದ್ಭುತವಾದ ಜೀವಜಲಗಳು ಸ್ವಲ್ಪ ನಾನು ಹೇಳ್ತೀನಿ. ಸೊ ಅದು ನೋಡಿಕೊಂಡು ಆ ಜೀವಜಲಗಳಲ್ಲಿ ಯಾವುದು ನಿಮಗೆ ಅನುಕೂಲ ಆಗತ್ತೋ ಆ ವ್ಯಾಧಿಗೆ ತಕ್ಕ ಜೀವಜಲಗಳು ಯಾವ ವ್ಯಾಧಿಗೆ ಯಾವ ಜೀವಜಲ ಸೂಟ್ ಆಗತ್ತೋ ಆ ಜೀವಜಲವನ್ನು ರೆಡಿ ಮಾಡಿಕೊಂಡು ಕುಡಿಬೋದು. ಎಂಥದ್ದಂದರೆ ಈಗ ನೋಡಿ, ಗರಿಕೆ ರಸ, ಗೋಧಿ ಹಲ್ಲಿನ ರಸ, ನಲ್ಲಿಕಾಯಿ ರಸ, ಈ ಲೋಲಸದ ರಸ, ಮತ್ತು ಗಜ್ಜರಿ ರಸ, ಎಳನೀರು ಅಲ್ವಾ, ಈ ಹೇಳ್ಬೇಕಂದ್ರೆ ಕಬ್ಬಿನ ಹಾಲು, ಅಂಜೂರದ ರಸ, ಕಿತ್ತಲೆ ರಸ, ಪಪ್ಪಾಯ ರಸ, ಇವೆಲ್ಲನೂ ಈ ಹಸಿಯಾದ ರಸಗಳಿವೆಲ್ಲ. ಓಕೆ, ಯಾವುದೇ ಇದು ಫ್ರಿಜ್ಜಲ್ಲಿ ಇಟ್ಟಿರೋದು ಸಂಗ್ರಹ ಮಾಡೋದು ಇಲ್ಲ, ಕ್ಯಾನಲ್ಲಿ ಬಂದಿರೋದು ಅಂಥದ್ದು ಯಾವುದು ಪ್ಯಾಕೇಜ್ ಅದೆಲ್ಲ ಇಲ್ಲ ಸ್ನೇಹಿತರೆ. ಹಸಿವಾದ ರಸಗಳಿವೆ ತಯಾರು ಮಾಡಿಕೊಂಡು ಅವ್ರಿಗೆ ಆ ಪೇಷಂಟ್ ಕೊಡಬೇಕಾಗತ್ತೆ. ಈ ಗುಲಾಬಿ ಜಲ, ಹಸಿರು ತರಕಾರದ ಸೂಪ್, ಗ್ರೀನ್ ಜ್ಯೂಸ್ ಅಂತ ಹೇಳ್ತೀವಲ್ಲ, ಅದನ್ನು ಸೂಪ್ ಮಾಡ್ಕೊಳ್ಳಿ. ಈ ಧಾನ್ಯ ಕುದಿಸಿದವ ಸೂಪು, ಹಸುವಿನ ಹಾಲು ಮಜ್ಜಿಗೆ, ದೇಶಿ ಹಸುವಿನ ಹಾಲು ಮಜ್ಜಿಗೆ, ಆಡಿನ ಹಾಲು ಈ ಥರ, ಸೊ ಈ ಕೇಸರಿ ಹಾಲು, ಸೊರಕ್ಕಾಯ ರಸ, ಪಾಲಕ್ ರಸ, ದಾಳಿಂಬೆ ರಸ, ಶ್ರೀಗಂಧ ನೀರು ಸ್ನೇಹಿತರೆ, ಪುದೀನ ಕಷಾಯ, ಸುವರ್ಣ ಜಲ, ಸೊ ಅಂದರೆ ನೀರಿಗೆ ಚಿನ್ನ ಹಾಕಿ ಕುದಿಸಿ ಸೇವನೆ ಮಾಡೋದು. ಈಗಾಗಲೇ ಇದು ಹೇಳ್ಕೊಟ್ಟಿದ್ವಿ ಅಂದರೆ ಈ ಸುವರ್ಣ ಜಲ ಅಂತ ಅನ್ನೋದು ಹೇಗೆ ಮಾಡ್ಕೋಬೇಕಂತ ನಮ್ಮ ಯೂಟ್ಯೂಬಲ್ಲಿ ಮಹತಾ ಟಿವಿಯಲ್ಲಿ ಸಿಗತ್ತೆ ನಿಮಗೆ. ಅಂದರೆ ಯಾವುದೇ ನೀರು ಜೊತೆಗೆ ಈ ಚಿನ್ನ, ಬೆಳ್ಳಿ ಮತ್ತು ತಾಮ್ರ ಮತ್ತು ಡೈಮಂಡು ಅಂಥದನ್ನು ಹಾಕಿ
ನಾವು ಹೇಗೆ ನಾವು ಒಂದು ಸುವರ್ಣ ಜಲ ಮಾಡ್ಕೋಬಹುದು, ಆ ಸುವರ್ಣ ಜಲ ಅದೇ ನಾವು ಹೇಳ್ತೀವಿ ಚಾರ್ಜ್ಡ್ ವಾಟರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಆ ಚಾರ್ಜ್ಡ್ ವಾಟರ್ ಅನ್ನೋದು ಈಗಾಗಲೇ ಒಂದು ಹಲವಾರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಒಂದು ಅದ್ಭುತ ವಿಡಿಯೋ ಮಾಡಿದ್ವಿ, ದಯವಿಟ್ಟು ಅದು ಗಮನಿಸ್ಕೊಳ್ಳಿ. ಇಂಥ ಜೀವಜಲಗಳನ್ನು ಅವ್ರು ಕೊಡ್ತಾ ಇದ್ರೆ ಅವ್ರಿಗೆ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದನ್ನು ಒಳ್ಳೆಯದು ಅಂತ ಇಲಾಖೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಮನೆ ಮದ್ದುಗಳು ನೋಡೋಣ. ಸ್ವಲ್ಪ ಮನೆ ಮದ್ದುಗಳು ಏನು ಮಾಡ್ಬೋದು ಅಂದರೆ, ಬೆಳಗ್ಗೆ ಬರಿ ಹೊಟ್ಟೆಗೆ ಒಂದು ಕಪ್ಪು ತುಳಸಿ ಕಷಾಯ ಕೊಡಿ ಸ್ನೇಹಿತರೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮೊದಲೇ ಒಂದು ಕಪ್ಪು ಈ ಕರಿಕಿ ರಸ, ಈ ಗರಕ ರಸ ಅಂತ ಹೇಳ್ತೀವಲ್ಲ, ಅದು ಕೊಡಿ. ಒಂದು ಚಮಚೆ ಜೀನು ಸೇರಿಸಿ ಕೊಡಿ, ಇದು ಉತ್ತಮ ಆಗುತ್ತೆ. ಆಮೇಲೆ ರಾತ್ರಿ ಊಟಕ್ಕೆ ಮೊದಲೇ ಒಂದು ಕಪ್ ನೀರು, ಎರಡು ಚಮಚೆ ಗೋ ಆರ್ಕ್ ಸೇರಿಸಿ ಕೊಡಿ, ಗೋ ಆರ್ಕ್ ಸೇರಿಸಿ ಕೊಡಿ, ಅದು ತುಂಬ ಉತ್ತಮ ಆಗುತ್ತೆ. ಮತ್ತು ನಾಲ್ಕನೇದು, ರೋಗಿಯ ಈ ದೈಹಿಕ ಶಕ್ತಿನ ಗಮನಿಸಿಕೊಂಡು ಏನು ಮಾಡಬೇಕು, ಇಂಥ ಚಿಕಿತ್ಸೆಗಳು ಏನು ಏನು ಮಾಡಿದರೆ ಚೆನ್ನಾಗಿರ್ತದೆ ಅಂತ ಗಮನಿಸಿಕೊಂಡು ಮಾಡಿ. ಅಂದರೆ ಈ ರೋಗಿಕ್ಕಿರುವಂಥ ಶಕ್ತಿ, ಆ ಶಕ್ತಿ ಹೇಗಿದೆ, ಅದು ಅವರಿಗೆ ಜೀರ್ಣ ಆಗ್ತಾ ಇದೆ ಇಲ್ಲ ಅಂತ ಅದನ್ನು ನೋಡ್ಕೊಳ್ಳಿ. ಸ್ವಲ್ಪ ಯಾವುದಂದ್ರೆ ಅದು ಕೊಟ್ಟರೆ ಜೀರ್ಣ ಆಗಲ್ಲಂದ್ರೆ ಕಷ್ಟ, ಸ್ವಲ್ಪ ಸ್ವಲ್ಪ ಕೊಟ್ಟು ನೋಡಿ, ಆ ಜೀರ್ಣ ಆಗ್ತಾ ಇದೆ, ಅವರಿಗೆ ಸರಿ ಹೋಗ್ತಾ ಇದೆ. ಅದು ಯಾಕಂದರೆ ಈ ಪೇಷೆಂಟ್ಗಳು ಏನಂದರೆ ಪೂರ್ತಿ ನಿಶಕ್ತಿ ಆಗಿರ್ತಾರೆ, ವ್ಯಾಧಿ ನಿರೋಶಕ್ತಿ ಎಲ್ಲ ಒಟ್ಟೋಗಿರ್ತದೆ, ಅವರಲ್ಲಿ ಶಕ್ತಿ ತುಂಬ ಕಡಿಮೆ ಇರ್ತದೆ, ಜೀರ್ಣಶಕ್ತಿ ಇರಲ್ಲ ಅವ್ರಿಗೆ, ನಡೆಯೋಕ್ಕೂ ಆಗಲ್ಲ, ಜೀರ್ಣಶಕ್ತಿ ಆಗಲ್ಲ, ಉಸಿರಾಟ ಕಷ್ಟ, ಎಲ್ಲ ಕಷ್ಟದಿರ್ತದೆ. ಅದಕ್ಕೆ ಅವರು ಯಾವ ವ್ಯಾಧಿ ಹೆಚ್ಚಾಗಿದೆ ಅದಕ್ಕೂ ಯಾವುದು ಸೂಟ್ ಆಗ್ತದೆ ಸ್ವಲ್ಪ ನೋಡಿಕೊಂಡು ನಾವು ಗಮನಿಸಿಕೊಂಡು ಅವ್ರಿಗೆ ಕೊಡ್ತಾ ಹೋಗ್ಬೇಕಾಗತ್ತೆ. ಈಗ ಜೀವಜಲ ಆಗ್ಬೋದು ಮತ್ತು ಇಂಥ ಪರಿಹಾರಗಳು ನಾವು ಏನೇನು ಹೇಳಿವೆ ಈಗ, ಇವೆಲ್ಲನೂ ಅವ್ರ ಶಕ್ತಿ ಗಮನಿಸ್ಕೊಳ್ಳಿ, ಗಮನಿಸಿಕೊಂಡು ಇವೆಲ್ಲ ಇಂಥ ಪರಿಹಾರಗಳು ಇಂಥ ಸಮಾಜ ದಿನಗಳಲ್ಲಿ ನಡೆಸ್ಕೊಂಡಿದ್ರೆ ಸ್ನೇಹಿತರೆ, ಖಂಡಿತವಾಗಿ ಅವ್ರಿಗೆ ಆದಷ್ಟು ನೋವುರಹಿತ ಜೀವನ ಅನ್ನೋದು ನಡೆಸ್ಕೋಬೋದು ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಈ ಕ್ಯಾನ್ಸರ್ ಬಂದಿರುವಂಥ ಪೇಷೆಂಟ್ಸ್ಗೂ ಅಷ್ಟೇ, ಕ್ಯಾನ್ಸರ್ ಬಂದರೆ ನೇರವಾಗಿ ನಾಲ್ಕನೇ ಸ್ಟೇಜ್ ಅಂದರೆ ಇನ್ನೇನು ಮಾಡಲ್ಲ, ಅವು ಮನೆಗೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಮನೆಯಲ್ಲಿ ಮಾಡ್ಕೊಳ್ಳೋಂಥ ಈ ವಿಧಾನಗಳಲ್ಲಿ ಅವ್ರಿಗೆ ಸ್ವಲ್ಪ ಸ್ವಾಂತನ ಸಿಗ್ಬೋದು. ಸೊ ಒಂದು ಪೀಸ್ಫುಲ್ ಹೇಳ್ಬೇಕಂದ್ರೆ ಶಾಂತಿಯುತ ಜೀವನ ನಡೆಸ್ಕೊಳಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಸೊ ಇಂದಿನ ಕಾರ್ಯಕ್ರಮದಲ್ಲಿ ಈಗ ನಾವು ಮನೆ ಮದ್ದುಗಳನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮಾಸ್ಟರ್. ಇವತ್ತಿನ ಧ್ಯಾನ ಜ್ಞಾನ ಮತ್ತೆ ಆರ್ಥರೈಟಿಸ್ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಂಡಿದ್ದೇವೆ. ಇದ್ರ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಹರೀಶ್ ಸರ್, ಅನ್ಮ್ಯೂಟ್ ಆಪ್ಷನ್ ಇದೆಯಾ? ಅನ್ಮ್ಯೂಟ್ ಕೊಡೋದ ಎಲ್ಲರಿಗೂ. ಓಕೆ ಸರ್, ನಾನು ಅನ್ಮ್ಯೂಟ್ ಮಾಡ್ತೀನಿ. ಎಲ್ಲರೂ ಕೊಟ್ಟಿದ್ದೀವಿ. ಹರೀಶ್ ಸರ್ ಮಾತನಾಡಿ. ಓಕೆ ಓಕೆ. ಹಲೋ ನಮಸ್ತೆ. ಈಗ ನಿಮ್ಮ ಫ್ರೆಂಡ್ ಒಬ್ರಿಗೆ ಯೂರಿಕ್ ಆಸಿಡ್ ಬಗ್ಗೆ ಮಾತಾಡ್ಬೇಕಿತ್ತು, ಅವರು ಗಿರಿಗಲ್ ಜೊತೆ ಮಾತಾಡಿ. ನನ್ಗೆ ಅರ್ಥರೈಟಿಸ್, ಅದೇ ಯೂರಿಕ್ ಆಸಿಡ್ ಯಾವಾಗ್ಲೂ ಪೈನ್ ಬರ್ತಾ ಇರುತ್ತೆ ಜಾಯಿಂಟ್ ಗಳಲ್ಲಿ. ಇವತ್ತು ಕೂಡ ಮೊಣಕೈಯಲ್ಲಿ ವಾತಿ ತರ ಇಲ್ಲಿ ಊದ್ಕೊಂಡಂಗೆ ಇರುತ್ತೆ, ಫುಲ್ಲು ಈ ಬೆರಳುಗಳು ಈ ನರಗಳೆಲ್ಲ ನೋವು ಬರ್ತಾ ಇರುತ್ತೆ ಗುರುಗಳೆ. ಹತ್ತು ವರ್ಷದಿಂದ ಇದೆ, ಏನೊಂದು ಹೋಗ್ತಾ ಇಲ್ಲ ಗುರುಗಳೆ. ಏನಿಲ್ಲ, ಒಂದು ಒಂದು ಕೆಲಸ ಮಾಡಿ, ನೀವು ಸಮುದ್ರ ಚಿಕಿತ್ಸೆ ಸ್ಟಾರ್ಟ್ ಮಾಡಿ. ಸಮುದ್ರ ಚಿಕಿತ್ಸೆ ನಾವು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಅದು ನಿಮ್ಗೆ ಒಂದು ವಿಡಿಯೋಗಳು ನೋಡಿ, ನಮ್ಮ ವೇದಿಕೆ ಈ ಮಾತಾ ಟಿವಿಯಲ್ಲಿ ಇರುವಂತ ವಿಡಿಯೋಗಳು ವೀಕ್ಷಿಸಿ ಒಂದ್ಸರಿ ಅದೊಂದು. ಆಮೇಲೆ ನಿಮ್ಗೆ ಏನೋ ಸಂಶಯ ಇದ್ರೆ ನಮ್ಮ ಈ ವಾಟ್ಸಾಪ್ ಅಲ್ಲಿ ಇರುವಂತ ಅಡ್ಮಿನ್ ಅಲ್ಲಿ ನಂಬರ್ಸ್ ಇರುತ್ತೆ, ಅದರಲ್ಲಿ ನಂದಿನಿ ಮೇಡಮ್ ಈಗ ಮಾತಾಡಿದಾರೆ, ಅವರು ಅನುಭವ ಹೇಳಿದ್ದಾರೆ, ದಯವಿಟ್ಟು ಅವ್ರಿಗೆ ಮಾತಾಡಿ, ಏನಾದ್ರು ಸಂದೇಹಗಳಿದ್ರೆ ತಿಳಿಸ್ಕೊಳ್ಳಿ. ಸರಿ ಗುರುಗಳೇ. ಈ ಮೂತ್ರ ಚಿಕಿತ್ಸೆ ನೀವು ಪಾಲನೆ ಮಾಡಿದ್ರೆ ನಿಮ್ಗೆ ಗುಣ ಬೇಗ ಗುಣಗಳು. ಸರಿ ಗುರುಗಳೇ, ಓಕೆ, ಫಾಲೋ ಮಾಡ್ತೀನಿ. ರೈಟ್. ಇರುವಂತಹ ಅವಕಾಶದಲ್ಲಿ ದಯವಿಟ್ಟು ಬೇಗ ಬೇಗ ನೀವು ಮಾತನಾಡ್ಬೋದು ಮಾಸ್ಟರ್. ರೈಟ್. ಹೊಸಬ್ರು ಹೊಸಬ್ರನ್ನ ಕರೆಸಿಮ್ಮ, ಒಬ್ಬೊಬ್ರು ಅವ್ರವ್ರ ಅನುಭವಗಳೇ ಇಲ್ಲಿ ಪರವಾಗಿಲ್ಲ. ಓಕೆ ಮಾ, ಹೊಸಬ್ರು ಮಾಸ್ಟರ್ ದಯವಿಟ್ಟು ಯಾರೇ ಇದ್ರು ನಿಮ್ಗೆ ಏನೇ ಪ್ರಶ್ನೆ ಅನಿಸಿಕೆಗಳಿದ್ದಲ್ಲಿ ನೀವು ಈ ವೇದಿಕೆಯಲ್ಲಿ ಶೇರ್ ಮಾಡ್ಕೋಬಹುದು, ಮಾತನಾಡಿ ಮಾಸ್ಟರ್. ಅನ್ಮ್ಯೂಟ್ ಕೊಟ್ಟಿದ್ದೀವಿ, ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಎಲ್ಲರಿಗೂ ಅನ್ಮ್ಯೂಟ್ ಕೊಟ್ಟಿದ್ದೀವಿ, ಕೈ ಎತ್ತೋದೇನು ಬೇಕಾಗಿಲ್ಲ, ಹಾಗೆ ಮಾತಾಡಿ ಒಬ್ಬೊಬ್ರು. ನಾನು ಬಳ್ಳಾರಿಯಿಂದ ಗಾಯತ್ರಿ ಅಂತ. ಅದು ಇದು ಡೈಮಂಡು ಆಮೇಲೆ ಅದೆಲ್ಲ ಹಾಕಿ ಕುಡೀರಿ ಅಂದ್ರಲ್ಲ, ನನಗೂ ಜಾಯಿಂಟ್ ಪೇನ್ ಇದೆ.
ಅದು ಎಷ್ಟು ವಾಟರ್ ಹಾಕ್ಬೇಕು, ಎಷ್ಟು ಕಡಿಮೆ ಆದ್ಮೇಲೆ ಇಳಿಸ್ಬೇಕು ಸರ್? ಅದು ನಿಮಗೆ ಪೂರ್ತಿ ವಿಡಿಯೋ ನಮ್ಮ ಇದರಲ್ಲಿ ಇದೆ, ವಾಟ್ಸಪ್ ಇದು ಮಾತಾ ಟಿವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅದು ನಾವು ಇವತ್ತು ಹಾಕ್ತಿವಿ, ಗ್ರೂಪ್ ಹಾಕ್ತಿವಿ, ದಯವಿಟ್ಟು ಅದು ನೋಡಿ. ಅದೊಂದು ಹಾಕಿ, ಆಮೇಲೆ ಇವರಿಂದ ಏನೋ ಅದು ಅದು ಹಾಕ್ತಾರೆ, ಅದು ಹಾಕ್ತಾರೆ, ಅದು ಥೆರಪಿ ಹಾಕಿ. ಸ್ವಲ್ಪ ನನಗೂ ಜಾಯಿಂಟ್ ಪೇನ್ ಸ್ವಲ್ಪ ಇಲ್ಲ, ಎಲ್ಲ ಈಸಿಯಾಗಿ ಹೋಗುತ್ತೆ, ಏನ್ ತೊಂದರೆ ಇಲ್ಲ. ಇವೆಲ್ಲ ನಾವ್ ಹೇಳಿದ್ವಲ್ಲ ಇಂಥ ಪರಿಹಾರಗಳ ಪಾಲನೆ ಮಾಡಿ, ಈಸಿಯಾಗಿ ಹೋಗುತ್ತೆ. ಇಲ್ಲ ಗುರುಗಳೇ, ಅದು ನನ್ ಮೊನ್ನೆ ಎಲ್ಲ ಕೇಳಿದಿನಲ್ಲ, ಸ್ವಲ್ಪ ಎಷ್ಟೋ ವಾಸ್ತಿ ಆದ್ರೂ ನಾನು ಮಗು ಸತಾಯಿಸ್ತಿರುತ್ತೆ, ಆದ್ರೂ ನಾನು ಸ್ವಲ್ಪ ಸುಮ್ನೆ ಮೊಬೈಲ್ ಎಲ್ಲಾದ್ರೂ ಇಟ್ಟು ಕೇಳಿಸ್ಕೊಂತಾ ಇರ್ತೀನಿ. ಅದು ಸ್ವಲ್ಪ ನನಗೆ ಅದು ವಿಡಿಯೋ ಒಂದು ಹಾಕಿ ಗುರುಗಳೇ. ಖಂಡಿತ. ಮೇಡಮ್ ಗ್ರೂಪ್ನಲ್ಲಿ ವಿಡಿಯೋಸ್ ಹಾಕ್ತಿವಿ, ಮತ್ತೆ ನಂದಿನಿ ಪ್ರಸನ್ನ ಅಂತ ಅಡ್ಮಿನ್ ನಂಬರ್ ಇದೆ, ಅವ್ರಿಗೆ ಕಾಲ್ ಮಾಡಿದ್ರೆ ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಸರಿ ಸ್ವಾಮಿ, ಆಯ್ತು ಆಯ್ತು ಮೇಡಮ್, ಆಯ್ತು. ಅಶ್ವಿನಿ ಅವ್ರಿಗೆ ಮಾಡಿದ್ದೆ ಮೊನ್ನೆ, ಅವರು ಲಿಂಕ್ ಹಾಕ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇದು ಒಂದೆರಡು ಕೇಳಿದ್ರೆ ಸ್ವಲ್ಪ ಹೆಂಗ್ ಮಾಡೋದು ಏನು ಅಂತ ಗೊತ್ತಾಗುತ್ತೆ. ರೈಟ್, ಕ್ಲಿಯರ್ ಆಗಿ ನೋಡಿ, ನಿಮ್ಗೆ ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ, ತೊಂದರೆ ಇಲ್ಲ. ವಿಡಿಯೋಸ್ ನೋಡಿ ಮೇಡಮ್, ಡೌಟ್ಸ್ ಇದ್ರೆ ಕೇಳಿ, ಕಾಲ್ ಮಾಡಿ ಕೇಳಿ. ಓಕೆ, ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮಾಸ್ಟರ್, ಓಕೆ ನೆಕ್ಸ್ಟ್ ಮಾಸ್ಟರ್ ಮಾತನಾಡಿ. ಈ ಸೆಷನ್ ಕ್ಲೋಸ್ ಮಾಡೋತೀವಿ, ದಯವಿಟ್ಟು ಬೇಗ ಮಾತನಾಡಿ ಮಾಸ್ಟರ್. ನಮಸ್ತೆ ನಾಗರಾಜ್ ಗುರುಗಳೇ. ಸರ್, ನಿಮ್ಮ ತಮ್ಮ ಸಂದೇಶ ಸ್ವಲ್ಪ ಆರ್ಥರೈಟಿಸ್ ಬಗ್ಗೆ ಸ್ವಲ್ಪ ಹೇಳಿ ಸರ್, ಆರ್ಥರೈಟಿಸ್ ಬಗ್ಗೆ. ಒಂದು ನಿಮಿಷ, ನಿಮಿಷ ಅನ್ಮ್ಯೂಟ್. ಆಯುರ್ವೇದ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆರ್ಥರೈಟಿಸ್ ಅವರವರು ಆಹಾರ ಕ್ರಮವನ್ನು ಸ್ವಲ್ಪ ವೈಜ್ಞಾನಿಕವಾಗಿ ತಗೊಳಕ್ ಪ್ರಯತ್ನ ಮಾಡಬೇಕು. ವಿಶೇಷವಾಗಿ ಅವರು ಏನನ್ನ ವರ್ಜ್ಯ ಮಾಡಬೇಕು ಅಂತ ಹೇಳಿದ್ರೆ, ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು. ಈ ವಾತ ಪ್ರಕೋಪ ಯಾರ ದೇಹದಲ್ಲಿ ಇರುತ್ತೆ ಅಂತವ್ರಿಗೆ ಈ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಹೆಚ್ಚು ಮಾಡ್ತಾ ಹೋಗುತ್ತೆ. ನಾನ್ ವೆಜಿಟೇರಿಯನ್ಸು ಸಾಧ್ಯವಾದಷ್ಟು ಈ ಬ್ರಾಯ್ಲರ್ ಕೋಳಿ ಮತ್ತೆ ಈ ಅದರದ್ದು ಮೊಟ್ಟೆಗಳನ್ನ ಅವಾಯ್ಡ್ ಮಾಡಬೇಕು. ಮತ್ತೆ ಕಡಲೆ ಹಿಟ್ಟು ಮತ್ತೆ ಈ ತಣ್ಣಿಕಾಳು ಮತ್ತೆ ಈ ಕುಂಬಳಕಾಯಿ ಈ ತರದ ಆಹಾರ ಪದಾರ್ಥಗಳನ್ನ ಕೆಲವನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಆಹಾರ ಕ್ರಮದಲ್ಲಿ ಸಾಧ್ಯವಾದಷ್ಟು ಏನು ಉಷ್ಣತೆಯನ್ನು ಹೆಚ್ಚು ಮಾಡುವಂತ ಆಹಾರಗಳನ್ನ ತಗೊಳ್ಕೊಳ್ಳೋ ಪ್ರಯತ್ನ ಮಾಡ. ಆಮೇಲೆ ವಿಶೇಷವಾಗಿ ಅವ್ರಿಗೆ ಯಾವ ಭಾಗದಲ್ಲಿ ಈಗ ತಾವ್ ಹೇಳಿದ್ರಿ ಈ ಕೈಯಿನ ಬೆರಳುಗಳೆಲ್ಲ ನೋವು ಕಾಣಿಸ್ಕೊಳ್ಬಿಡುತ್ತೆ, ಈ 10 ಬೆರಳುಗಳು ಎಣಿಸಕ್ಕೆ ಆಗಲ್ಲ, ಕೈ ಆಡ್ಸಕ್ಕೆ ಆಗೋದಿಲ್ಲ ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರಾತ್ರಿ ಮಲಗುವಾಗ 2 ಮಗ್ಗುಗಳಲ್ಲಿ ಬಿಸಿನೀರನ್ನ ಇಟ್ಕೊಂಡು ಅದಕ್ಕೆ ಒಂದೆರಡೆರಡು ಚಮಚದಷ್ಟು ಉಪ್ಪು ಹಾಕಿ ಆ ಉಪ್ಪು ನೀರಿನಲ್ಲಿ ಕರಗಿಸಿ ಆ ಕೈಗಳನ್ನ ಉಪ್ಪು ನೀರೊಳಗಡೆ ಮುಳುಗಿಸಿ ಕೂತ್ಕೋಬೇಕು. ಮತ್ತೆ ಕಾಲಿನ ಆ್ಯಂಕಲ್ ಜಾಯಿಂಟ್ನಲ್ಲಿ ಮತ್ತು ಆ ಕಾಲಿನ ಬೆರಳುಗಳಲ್ಲಿ ಪಾದದಲ್ಲಿ ನೋವಿದ್ರೆ ಅಂಥವ್ರು ಏನ್ ಮಾಡ್ಬೇಕು, ಒಂದು ಬೌಲ್ನಲ್ಲಿ ಬಿಸಿನೀರು ಹಾಕೊಂಡು ಅದಕ್ಕೆ ಉಪ್ಪು ಹಾಕೊಂಡು ಒಂದು ಹಿಡಿ ಉಪ್ಪನ್ನ ಹಾಕಿ ಆ ಉಪ್ಪು ನೀರಿನ ದ್ರಾವಣದಲ್ಲಿ ಕಾಲನ್ನು ಮುಳುಗಿಸಿ ಕೂತ್ಕೋಬೇಕು. ಮತ್ತೆ ಅವರಿಗೆ ಮಂಡಿ ನೋವು ಅಥವಾ ಲೋ ಬ್ಯಾಕ್ ಪೇನ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಯೋಗ ಚಿಕಿತ್ಸೆ ಇದೆ, ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಇಷ್ಟನ್ನ ಅವ್ರು ಮಾಡ್ತಾ ಹೋದ್ರೆ ಖಂಡಿತವಾಗಿ ಆರ್ಥರೈಟಿಸ್ ಬಗ್ಗೆ ಅವರು ಸಂಪೂರ್ಣವಾಗಿ ಗುಣಮುಖರಾಗ್ಬೋದು. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಅವರು ಆಹಾರ ಕ್ರಮವನ್ನು ಸರಿಯಾಗಿ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸರ್. ರಮೇಶ್ ಅವರೇ ಮಾತಾಡಿ, ರಮೇಶ್ ಅವರು ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಸರ್, ಅವಕಾಶ ಕೊಡಿದ್ರು ತುಂಬಾ ಥ್ಯಾಂಕ್ಸ್ ಸರ್. ಇದುವರೆಗೂ ಯೋಗ ಚಿಕಿತ್ಸೆ ಮತ್ತು ಮನೆಯ ಮದ್ದು ಬಗ್ಗೆ ಹೇಳಿದ್ರಿ, ಆರ್ಥರೈಟಿಸ್ ಬಗ್ಗೆ ಹೇಳಿದ್ರಿ, ದೇಹದ ಯಾವ ಕಾರ್ಯಗಳಾದ್ರೂ ಎಲ್ಲಾ ಕಾರ್ಯಗಳ ಬಗ್ಗೆ ತಮಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ಆದ್ರೆ ನಾವು ನೀವು ಹೇಳದಂತೆ ಕ್ರಮಬದ್ಧವಾಗಿ ಯೋಗ ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇಲ್ಲ. ಹೀಗಾಗಿ ನೀವು ಹೇಳಿದ್ದು ನಾವು ಸ್ವಲ್ಪ ಅಳವಡಿಸ್ಕೋಬೇಕಾಗತ್ತೆ ನಮ್ಮ ಜೀವನದಲ್ಲಿ. ಆ ಜೀವನದ ಅಳವಡಿಕೆ ಮಾಡ್ಕೊಂತ ಹೋದಾಗ ಕಾಯಿಲೆಗಳು ಕಂಟ್ರೋಲ್ ಆಗ್ತಾವ ಅಂತ ನೀವು ಹೇಳ್ತಾ ಇದ್ದೀರಾ. ಇಷ್ಟು ನಮಗೆ ಅವು ಇಷ್ಟು ಭರವಸೆ ಕೊಟ್ಟು ಹೇಳ್ತಾ ಇದ್ರ ಅಂದ್ಮೇಲೆ ನಮಗೆ ನದಿಯಲ್ಲಿ ಮುಳುಗುವಂತ ವ್ಯಕ್ತಿಗೆ ಒಂದೇನೋ ಒಂದು
ಕಡ್ಡಿ ಸಿಕ್ಕಿದ ಸತಿ ಜೀವ ಉಳಿತಲ್ಪ ದೇವ್ರೆ ಅನ್ನಂಗ ಆಗಿದೆ. ಈಗ ನಮ್ಮ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ನಮಗೆ ವೈದ್ಯಕೀಯ ಒಂದು ಸರ್ಕಾರಿ ದವಾಖಾನೆಯಲ್ಲಿ ಕೆಲವು ಶುಗರು ಎರಡು ಟೈಪ್ ಗುಳಿಗೆನ ಕೊಟ್ಟಿದ್ದಾರೆ, ಮುಂಜಾನೆ ಸಂಜೆನೆ ಕಂಟಿನ್ಯೂ ತಗೊಂತ ಹೇಳಿದ್ರೆ 3 ತಿಂಗಳಾಯ್ತು ತಗೊಂತ ಇದ್ವಿ ಸರ್. ಆದ್ರೆ ಅದು ಆರಾಮ ಅನಿಸ್ತಾ ಇದೆ, ಆದ್ರೆ ಈ ಒಂದು ತೊಡಿಯ ಒಳಗಡೆ ಚುಚ್ಚಿದಂಗ ಆಗ್ತಾ ಇದೆ. ಅದೇನು ನರ ದೌರ್ಬಲ್ಯ ಏನೋ ಗೊತ್ತಿಲ್ಲ ಸರ್, ಚುಚ್ತಾ ಇದೆ ಅಂದ್ರೆ ಚುಚ್ಚಿದಂಗ ಆಗ್ತಾ ಇದೆ. ಒಂದು ಬಲ ತೊಡಿಯಲ್ಲಿ ಹಂಗಾಗ್ತಾ ಇದೆ ಸರ. ಆಮೇಲೆ ಈ ಇದೇನೋ ಸರ್ ಸುತ್ತಲೂ ಕಾಲಿನಿದೆಲ್ಲ ಒಂದು ಬಿಗಿ ಹಿಡಿದಂಗೆ ಆಗ್ತಾ ಇದೆ. ಅದು ಚುಚ್ಚಿದಾಗ ನಾವು ಸೂಜಿ ಮಾಡ್ಕೊಂಡ್ರೆ ಹೆಂಗ ಅನಿಸುತ್ತದೆ, ಹಂಗ ಚುಚ್ಚಿದಂಗ ಆಗ್ತದೆ ಅಷ್ಟೇ ಸರ್. ಅದು ಒಂದು ನಮಗೆ ಕಂಟ್ರೋಲ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು ಸರ್? ಅದಕ್ಕೆ ಇವರು ಹೇಳ್ಬೋದ ಸರ್ ಹೇಳಿ. ಇದಕ್ಕೆ ಇವರು ಯಾರಾದ್ರೂ ಒಳ್ಳೆ ಯೋಗ ಶಿಕ್ಷಕರ ಸಲಹೆ ತಕೊಂಡು ಅವರು ಸೂರ್ಯ ನಮಸ್ಕಾರವನ್ನ ಮಾಡೋದು ಪ್ರಯತ್ನ ಮಾಡಬೇಕು. ಸೂರ್ಯ ನಮಸ್ಕಾರದಲ್ಲಿ ವಿಶೇಷವಾಗಿ ಏಕಪಾದ ಪ್ರಸರಣಾಸನ ಅಂತ ಮಾಡ್ತೀವಿ. ಆ ಏಕಪಾದ ಪ್ರಸರಣಾಸನವನ್ನ ಮಾಡುವಾಗ ಪೂರ್ಣ ಸ್ಥಿತಿಯಲ್ಲಿ ಹೋಗಿ ಒಂದು 5 ಉಸಿರಾಟವನ್ನ ಮಾಡೋದು, ಮತ್ತೆ ಇನ್ನೊಂದು ಮಂಡೂಕಾಸನ ಮತ್ತು ವೀರಾಸನ ಅಂತ ಹೇಳ್ತೀವಿ. ಆ 3 ಆಸನಗಳಲ್ಲಿ ಏಕಪಾದ ಪ್ರಸರಣಾಸನ, ಮಂಡೂಕಾಸನ ಮತ್ತೆ ವಜ್ರಾಸನ ಮತ್ತು ವೀರಾಸನ, ಇವುಗಳಲ್ಲಿ ಕೂತ್ಕೊಂಡು ಒಂದ್ 5 10 ಉಸಿರಾಟ ಮಾಡೋದು, ಈ ರೀತಿ ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ಖಂಡಿತವಾಗಿ ನಿಮಗೆ ಪರಿಹಾರ ಆಗುತ್ತೆ. ಅಂದ್ರೆ ನೀವ್ ಹೇಳ ಪ್ರಕಾರ ನಾವ್ ಮೊದ್ಲ ಮಾಡ್ತಾ ಇದ್ವಿ ಸರ್, ಈ ನಡುವರ್ಗ ಬಿಟ್ಟು ಬಿಟ್ಟಿದ್ವಿ, ಪ್ರಾಣಾಯಾಮ, ಯೋಗ ಮತ್ತೆ ಸೂರ್ಯ ನಮಸ್ಕಾರ, ಆಮೇಲೆ ಶೀತಲಿ ಪ್ರಾಣಾಯಾಮ ಅಂತ ಇವೆಲ್ಲ ಮಾಡ್ತಾ ಇದ್ವಿ. ಅವೆಲ್ಲ ಕಂಟಿನ್ಯೂ ಮಾಡಿ ಈಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಯಾಕಂದ್ರೆ ನೋಡಿ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನಮ್ಮ ಹೆಸರು ರಮೇಶ್ ಅಂತೆ ಅಂತ, ಪ್ರೈಮರಿ ಸ್ಕೂಲ್ ಟೀಚರ್ ಮಾಡ್ತಿದ್ರು. ಹೌದಾ? ನೋಡಿ ನೀವು, ನಾನೊಬ್ಬ ನಿವೃತ್ತ ಶಿಕ್ಷಕ. ಶಿಕ್ಷಕರಾಗಿ ನಾವು ಯಾವುದೇ ಕಾರಣಕ್ಕೂ ಶಾರೀರಿಕವಾಗಿ ಅಭದ್ರ ಆಗಬಾರದು. ಮತ್ತೆ ನಾವು ಕಲಿಬೇಕು, ಯೋಗವನ್ನ ನಾವು ಕಲಿಬೇಕು, ನಾವು ಕಲಿತದ್ದನ್ನ ಮಕ್ಕಳಿಗೂ ಕೂಡ ನಾವು ಕಲಿಸೋ ಪ್ರಯತ್ನ ಮಾಡ್ಬೇಕು. ನಾನು ಸುಮಾರು ಒಂದು 34 ವರ್ಷಗಳ ಶಿಕ್ಷಕ ಜೀವನದಲ್ಲಿ 25 ವರ್ಷಗಳ ಕಾಲ ನಿರಂತರವಾಗಿ ನಾನು ಬೆಳಿಗ್ಗೆ 8 ನಾನು ಯೋಗ ಕ್ಲಾಸ್ ಶುರು ಮಾಡ್ತಿದ್ದೆ. ಸ್ಕೂಲ್ಗೆ ಹೋಗಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಿಸಿ 9:30 9:30 ನಾವು ಮಕ್ಕಳ ಜೊತೆಲಿ ಟಿಫನ್ ಮಾಡಿಕೊಂಡು ತಕೊಂಡು ಹೋಗಿದ್ದನ್ನ ಮತ್ತೆ ಕ್ಲಾಸ್ ಶುರು ಮಾಡ್ತಾ ಇದ್ದೆ. ಮತ್ತೆ 4:30 ಇನ್ನೊಂದು ಬ್ಯಾಚ್ ತಗೋತಾ ಇದ್ದೆ. ಸೊ ಈ ರೀತಿ ನಾವು ಮಾಡ್ತಾ ಹೋದ್ರೆ ಮಕ್ಕಳಿಗೂ ನಾವು ಕಲಿಸ್ದಂಗಾಯ್ತು, ನಾವು ಅಭ್ಯಾಸ ಮಾಡ್ದಂಗಾಯ್ತು. ಸೊ ಹಾಗಾಗಿ ಇಲ್ಲಿ ಸ್ವಾಮಿ ಕ್ರಿಯೆ ಮತ್ತು ಏನ್ ಹೇಳ ಸ್ವಕಾರ್ಯ ಮತ್ತು ಸ್ವಾಮಿ ಕ್ರಿಯೆ ಸ್ವಾಮಿ ಕಾರ್ಯ ಎರಡನ್ನೂ ನಾವು ಮಾಡ್ದಂಗ ಆಗುತ್ತೆ. ಮತ್ತೆ ಜೀವನದಲ್ಲಿ ಮಕ್ಕಳು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಮರೆಯಲ್ಲ. ನಾನು ರಿಟೈರ್ಡ್ ಆಗಿ 10 ಆಗೋಯ್ತು, ಇವತ್ತು ಕೂಡ ನನ್ನ ವಿದ್ಯಾರ್ಥಿಗಳು ಬಂದು ಮಾತನಾಡಿಸ್ಕೊಂಡು ಹೋಗ್ತಾರೆ. ನಮ್ಗೆ ಎಲ್ಲಾ ಕಾರ್ಯಗಳು ಬಂದ್ ಬಂದು ಹೋಗ್ಬಿಟ್ಟು ನಮ್ಗೆ ಜೀವನದಾಗ ಏನ್ ಮಾಡಿದ್ರೆ ಏನಿದೆ ಅನ್ನಂಗ ಅನ್ಸಿಬಿಟ್ಟಿದೆ ಸರ್. ಇಲ್ಲ ಇಲ್ಲ, ನಿರಾಶರಾಗೋದು ಬೇಡ. ಮೊದ್ಲು ನಮ್ಗೆ ಮೂಲವೇದ್ ಇತ್ತು, ಮೂಲವೇದ್ ಆಪರೇಷನ್ ಮಾಡ್ಕೊಂಡಿವಿ ಸರ್ ಎರಡು ಕಡೆ. ಆಮೇಲೆ ಯೋಗನು ಮಾಡ್ತಾ ಇದ್ವಿ, ಧ್ಯಾನನು ಮಾಡ್ತಾ ಇದ್ವಿ. ಆ ಯೋಗ ಧ್ಯಾನ ಮಾಡೋ ಮುಂದೆ ಮೂಲವೇದ್ ಬಹಳ ತ್ರಾಸ ಕೊಡುತ್ತೆ ನಮ್ಗೆ. ಹೀಗಾಗಿ ಯೋಗ ಮಾಡೋದು ಧ್ಯಾನ ಮಾಡಿ ಬಿಟ್ಬಿಟ್ಟೆ. ಅದನ್ನ ಆಪರೇಷನ್ ಮಾಡ್ಕೊಂಡು ಓಕೆ ಮಾಡ್ಕೊಂಡಿನ್ರಿ. ಕೆಲವು ಪ್ರಾಡಕ್ಟ್ ತಗೊಂತಾ ಇದ್ದೀನಿ. ಸೊ ಫುಡ್ ಸಪ್ಲಿಮೆಂಟ್ ಸಪ್ಲಿಮೆಂಟ್ ತಗೊಂಡ್ರು ಸಹ ನಮಗೆ ಶುಗರ್ ಕಂಟ್ರೋಲ್ ಕೈಗೆ ಬಂದಿಲ್ಲ ಸರ್. ನೀವು PMC ಧ್ಯಾನ ಯೂಟ್ಯೂಬ್ ದಲ್ಲಿ ನೋಡಿದೆ ನಾನು, ಅದರಲ್ಲಿ ಕೇವಲ ಧ್ಯಾನದ ಮೂಲಕನೇ ಎಲ್ಲಾ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡಿರಿ ಅಂತ ಅಂದಿರಲ್ಲ. ಅದನ್ನ ನಾವು ಎಷ್ಟು 1 ಮಾಡ್ಬೇಕಾ, 6 ಮಾಡ್ಬೇಕಾ, ಕಂಟಿನ್ಯೂ ಮಾಡ್ತಾನೆ ಇರ್ಬೇಕಾ ಯೋಗ ಧ್ಯಾನ ಪ್ರಾಣಾಯಾಮ? ನೀವು 15 ಸೆಪ್ಟೆಂಬರ್ 15 ಬಂದ್ರೆ, ಬಂದು ನೀವು ನನ್ನ ಪರ್ಸನಲ್ ಆಗಿ ಭೇಟಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಏನೇನು ಕ್ರಿಯೆಗಳನ್ನ ಮಾಡಬಹುದು ಅಷ್ಟನ್ನು ನಾನು ಪ್ರದರ್ಶನ ಮಾಡ್ಕೊಟ್ಟು ತೋರಿಸ್ಕೊಡ್ತೀನಿ. ಬನ್ನಿ 15 ಬನ್ನಿ, ವೈಯಕ್ತಿಕವಾಗಿ ಭೇಟಿ ಮಾಡಿ. ಸಾಮೂಹಿಕವಾಗಿದ್ದಾಗ ಭೇಟಿ ಮಾಡಕ್ ಆಗದಿದ್ರು
ವೈಯಕ್ತಿಕವಾಗಿ ಭೇಟಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಿಯೆಯನ್ನ ಮಾಡಬಹುದು ಅದನ್ನ ನಾನು ತಿಳಿಸ್ಕೊಡ್ತೀನಿ. ಬನ್ನಿ, ಖಂಡಿತವಾಗಿ ಅಭ್ಯಾಸ ಮಾಡಿ. ಸಕ್ಕರೆ ಯೋಗ ಧ್ಯಾನ ಕಂಟಿನ್ಯೂ ಮಾಡೋಣ ಸರ್, ಇವತ್ತಿಂದ ಇವತ್ತಿಂದ ಮಾಡೋಣ ಸರ್, ಎಲ್ಲ ಸ್ಟಾರ್ಟ್ ಮಾಡೋಣ ಸರ್ ನಾಳೆಯಿಂದ. ಖಂಡಿತ ಮಾಡಿ. ಇನ್ನೊಂದು, ನೀವು ಉಪಾನ ಮುದ್ರಾ ಮಾಡ್ತಾ ಇರಿ ಇವತ್ತಿಂದ ಶುರು ಮಾಡಿ. ಉಪಾನ ಮುದ್ರಾ ಸಿಂಪಲ್ ಸರ್, ಗೊತ್ತಾ ಅಪಾನ ಮುದ್ರಾ ಮಾಡೋದು ಹೇಗೆ ಅಂತ? ತೋರಿಸ್ತಾ ಇದೆ ನೋಡಿ. ಓಕೆ ಸರ್. ಮಧ್ಯ ಬೆರ್ಲು, ಉಂಗರ ಬೆರ್ಲು, ಹೆಬ್ಬೆರ್ಲು ಕೊನೆಗಳು ಟಚ್ ಮಾಡಿಕೊಂಡು ಮೃದುವಾಗಿ ಟಚ್ ಮಾಡಿಕೊಂಡು ಈಗ ಮಾಡ್ಕೊಂಡಿದ ಮೇಲೆ ಈಗ ಮಾಡ್ಕೊಂಡು ತೊಳೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ ಬೆಲೆ ನಿಮ್ಗಿರುವಂತ ಸಮಸ್ಯೆಗೆ ಇದು ಈ ತರ ಮೂರು ಈ ತರ ಓಕೆ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಹೀಗೆ ತೊಡೆ ಮೇಲೆ ಇಟ್ಕೊಳ್ಳಿ. ತೊಡೆ ಮೇಲೆ ಇಟ್ಕೊಂಡು ಮಾಡ್ಬೇಕ ಆ ತರ ಮಾಡಿ. ಇದರಿಂದ ನಿಮ್ಗೆ ನಿಮ್ಮ ಶುಗರು ತುಂಬಾ ನಿಯಂತ್ರಣಕ್ಕೆ ಬರುತ್ತೆ. ಈಗಾಗಲೇ ಎಷ್ಟೋ ಜನ ಮಾಡಿದ್ದಾರೆ, ನಿಯಂತ್ರಣಕ್ಕೆ ಬಂದಿದೆ, ನಾವು ಆ ಫಲಿತಗಳು ನೋಡಿದ್ವಿ ಆಲ್ರೆಡಿ. ರಮೇಶ್ ಸರ್, ನಾನ್ ಬಸವರಾಜ್ ಅಂತ, ಶರಣ ಶರಣಾರ್ಥಿ. ನಿಮ್ ನಂಬರ್ ಡ್ರಾಪ್ ಮಾಡಿ ಸರ್, ಸ್ವಲ್ಪ ಚಾಟ್ ಬಾಕ್ಸ್ ಅಲ್ಲಿ ನಿಮ್ ನಂಬರ್ ಡ್ರಾಪ್ ಮಾಡಿ, ಅಥವಾ ಹೇಳಂಗಿದ್ರೆ ಹೇಳ್ಬಿಡಿ ಸರ್ ಬೇಗ. 9901 ಓಕೆ, 7788 ಓಕೆ, 50 ರೈಟ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಎಲ್ಲ. ಪೋದ್ನಾಳಲ್ಲಿ ಇರ್ತೀವಿ ಸರ್, ಪೋದ್ನಾಳಲ್ಲಿ ಇರ್ತೀವಿ ಸರ್ ನಾವು. ರೈಟ್ ಸರ್, ಓಕೆ, ನಾನು ಮಾತಾಡ್ತೀನಿ ಸರ್ ಆಮೇಲೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಸರ್. ನಂದೊಂದು ನಾಗರಾಜ್ ಕೀಲ್ನೋವಿಗೆ ಬೀಟ್ರೂಟ್ ತಗೊಳ್ಬಾರ್ದು ಅಂತ ಹೇಳ್ತಾರೆ ಸರ್, ಬೀಟ್ರೂಟ್ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾರೆ ಫುಡ್ ಅಲ್ಲಿ. ಬೀಟ್ರೂಟ್ ತುಂಬಾ ವಾತಕ್ಕೆ ಇದಾಗುತ್ತೆ ಅಂತ. ಆಮೇಲೆ ಹೇಳಿದ್ರೆ ನೋಡಿ, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಬೀಟ್ರೂಟ್, ಕೆಲವು ಆಹಾರ ಪದಾರ್ಥಗಳು ವಾತ ಪ್ರಕೋಪವನ್ನ ಪಿತ್ತ ಪ್ರಕೋಪವನ್ನ ಹೆಚ್ಚು ಮಾಡ್ತವೆ. ಈಗ ಬೀಟ್ರೂಟ್ ಕಾನ್ಸ್ಟಿಪೇಷನ್ ಇರುವಂತವ್ರಿಗೆ ಬೆಸ್ಟ್ ಫುಡ್. ರಾತ್ರಿ ಊಟ ಮಾಡುವಾಗ ಒಂದಿಷ್ಟು ಬೀಟ್ರೂಟ್ ಪಲ್ಯ ತಿಂದು ಮಲಗಿದ್ರೆ ಊಟದ ಜೊತೆನಲ್ಲಿ ಸೇರಿಸ್ಕೊಂಡು ಬೆಳಗಾಗೋದಕ್ಕೆ ಸಂಪೂರ್ಣವಾಗಿ ಹೊಟ್ಟೆ ಶುದ್ಧಿ ಆಗುತ್ತೆ. ಉದರಂ ಸರ್ವ ರೋಗ ವ್ಯಾಪ್ತಿ ಅಂತ ಹೇಳ್ತೀವಿ. ಈ ಹೊಟ್ಟೆ ಭಾಗದಲ್ಲಿ ಆಗ್ತಕ್ಕಂತ ಎಲ್ಲಾ ಕ್ರಿಯೆಗಳನ್ನು ಶರೀರದ ಮೇಲೆ ಅನೇಕ ಪರಿಣಾಮಗಳನ್ನು ಬೀರ್ತಾ ಹೋಗ್ತವೆ. ಆದ್ರಿಂದ ಕೆಲವು ಆಹಾರಗಳು ಕೆಲವು ಸಮಸ್ಯೆ ಇರುವಂತವ್ರಿಗೆ ನಿಷಿದ್ಧ. ಯಾವುದು ಆ ಸಮಸ್ಯೆ ಪರಿಹಾರ ಆಗೋ ತನಕ ಆಮೇಲೆ ಯೂಸ್ ಮಾಡ್ಬೋದು. ಬೀಜ ಇರುತ್ತಲ್ಲ ಗುರುಜಿ, ಪೌಡರ್ ಮಾಡಿ ಇಟ್ಕೋಬೇಕು, ಅದನ್ನ ತುಂಬಾ ಕೆಲಸ ಮಾಡುತ್ತೆ ಹುಣಸೆ ಬೀಜ. ಹುಣಸೆ ಬೀಜವನ್ನ, ಹುಣಸೆ ಬೀಜವನ್ನ ಚೆನ್ನಾಗಿ ಒಣಗಿಸಿ ಹುರಿದು ಬಿಟ್ಟು ಪೌಡರ್ ಮಾಡಿಕೊಂಡು ಅದನ್ನ ಸೇವನೆ ಮಾಡೋದ್ರಿಂದ ಕೂಡ ಈ ಆರ್ಥರೈಟಿಸ್ ಕಮ್ಮಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಂಡಿ ನೋವಿಗೆ ಬೆಸ್ಟ್ ಮೆಡಿಸನ್. ಮತ್ತೆ ಯಾವ ಭಾಗದಲ್ಲಿ ನೋವಿರುತ್ತೆ ಆ ಭಾಗಕ್ಕೆ ಹುಣಸೆ ಸೊಪ್ಪನ್ನ ಕಿತ್ಕೊಂಡು ಬಂದು ಕಡ್ಡಿ ಸಹಿತ ಅದನ್ನ ಬೇಯಿಸ್ಬೇಕು. ಬೇಯಿಸ್ಬಿಟ್ಟು ಆ ಭಾಗಕ್ಕೆ ಬಿಸಿ ಬಿಸಿ ಸೊಪ್ಪನ್ನ ಇಟ್ಟು ಮೇಲೆ ಬಟ್ಟೆ ಸುತ್ತಿ ಮಲಗಬೇಕು. ಬೆಳಿಗ್ಗೆ ತೆಗೆದು ಬಿಸಿನೀರು ಮತ್ತೆ ತಣ್ಣೀರಿನಿಂದ ವಾಶ್ ಮಾಡ್ತಾ ಹೋದ್ರೆ ಆ ಭಾಗ ನೋವು ಕಮ್ಮಿ ಆಗುತ್ತೆ. ಹೀಗೆ ಈ ಹುಣಸೆ ಸೊಪ್ಪು ಮತ್ತೆ ಹುಣಸೆ ಬೀಜ ಇವೆರಡು ಕೂಡ ಅತ್ಯಂತ ಅದ್ಭುತವಾದಂತ ಔಷಧಿಗಳು. ಆದ್ರೆ ಇವನ್ನ ಸೇವನೆ ಮಾಡಿ ಅಂತಂದ್ರೆ ಅಯ್ಯೋ ಅದ್ ಹೆಂಗಪ್ಪ ಹುಣಸೆ ಬೀಜ ತಿನ್ನೋದು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ, ಹಾಗೆ ಹುರ್ಕೊಂಡಾಗ ಸಖತ್ತಾಗಿರುತ್ತೆ. ಬೇಕಾದ್ರೆ ಕಾಫಿ ಬೀಜ ಹುರ್ಕೊಂಡು ತಿಂದು ಬಿಡ್ತಾರೆ, ಆದ್ರೆ ಹುಣಸೆ ಬೀಜ ತಿನ್ನಿದ್ರೆ ತಿನ್ನಲ್ಲ. ಹಿಂದೆ ತಿಂತಿದ್ರು ಇದನ್ನ, ಹಿಂದಿನ ಕಾಲದಲ್ಲಿ ಹುಣಸೆ ಬೀಜವನ್ನ ಆಹಾರದಲ್ಲಿ ತುಂಬಾ ಕೊರತೆ ಇದ್ದಂತ ಕಾಲದಲ್ಲಿ ಎಷ್ಟೋ ಜನ ನಮ್ಮ ಅಜ್ಜಿ ತಾತಂದ್ರ ವಯಸ್ಸಿನವ್ರು ಹೇಳ್ತಾ ಇದ್ರು, ಹುಣಸೆ ಬೀಜವನ್ನ ಹುರಿದು ಬಿಟ್ಟು ನೀರ್ ಹಾಕಿ ಬೇಯಿಸಿ ಅದಕ್ಕೆ ಉಪ್ಪು ಹಾಕಿ ತಿಂತಿದ್ರಂತೆ, ಅದನ್ನ ಆಹಾರ ರೂಪದಲ್ಲಿ ಬಳಸ್ತಾ ಇದ್ರಂತೆ. ಆದ್ರೆ ಈಗ ಆಹಾರಕ್ಕೆ ಕೊರತೆ ಇಲ್ಲ, ಆದ್ರಿಂದ ಅವನ್ನೆಲ್ಲ ಬಿಟ್ಬಿಟ್ಟಿದೀವಿ ನಾವು. ಸರ್ ಇನ್ನೊಂದು ಏನಂದ್ರೆ ಇಲ್ಲಿ ಈ ಕಾಯಿಲೆಗಳು ಅಷ್ಟೇ ಸರ್, ಈ ಆರ್ಥರೈಟಿಸ್ ಇರುತ್ತೆ, ಒಂದು ಕಡೆ ಆರ್ಥರೈಟಿಸ್ ಇರುತ್ತೆ, ಇನ್ನೊಂದು ಕಡೆ ಕಾನ್ಸ್ಟಿಪೇಷನ್ ಇರುತ್ತೆ.
ಈ ವ್ಯಾಧಿಗಳು ಅಷ್ಟೇ, ಒಂದು ವ್ಯಾಧಿ ಇದ್ರೆ ಒಂಥರ ಪಥ್ಯ ಇವರು ಪಾಲನೆ ಮಾಡಕ್ಕೆ ಅವಕಾಶ ಇರ್ತದೆ. ಹೌದು, ಏನಾಗ್ತಾ ಇದೆ, ಹಲವಾರು ಕಾಯಿಲೆಗಳು ಒಂದೇ ಸರಿ ಈ ಮಲ್ಟಿ ಆರ್ಗನ್ಸ್ ಇನ್ಆಕ್ಟಿವ್ ಆಗ್ಬಿಟ್ಟಿರ್ತದೆ, ಒಂದು ಮಾಡಕ್ಕೋರ್ ಒಂದು ಕಷ್ಟ ಆಗತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಸರ್ವರೋಗ ನಿವಾರಣೆ ಆಗಿ ಧ್ಯಾನ ಮಾಡಿ ಹೆಚ್ಚಾಗಿ, ಇನ್ನೊಂದು ಕಡೆ ಧ್ಯಾನ ಮತ್ತು ಸಮುದ್ರ ಚಿಕಿತ್ಸೆ ಎರಡು ಮಾಡ್ತಾ ಹೋಗಿ, ಮಿಕ್ಕಿದು ಆದಷ್ಟು ಎಲ್ಲಾ ಪದಾರ್ಥಗಳು ಸ್ವಲ್ಪ ಸ್ವಲ್ಪ ತಿನ್ನಿ. ಅಂದ್ರೆ ಸುಮ್ಮನೆ ಹೆಚ್ಚಾಗಿ ತಿನ್ನೋದಕ್ಕಿಂತ ಸ್ವಲ್ಪ ನಿಯತವಾಗಿ, ಅಂದ್ರೆ ನಿಯಮಿತವಾಗಿ ಪರಿಮಿತಿ ಸ್ವಲ್ಪ ಸ್ವಲ್ಪ ಸೇವನೆ ಮಾಡ್ತಾ ಹೋಗಿ. ಯಾಕಂದ್ರೆ ಈಗ ನಾವು ಪಥ್ಯ ಅಂತ ಕಡ್ಡಾಯ ಆಗಿ ಇದೆಲ್ಲ ನಿಲ್ಲಿಸಿ ಅಂದ್ರೆ, ಇವ್ರು ಅದು ನಿಲ್ಲಿಸಿದ್ರೆ ಇನ್ನೊಂದು ವ್ಯಾಧಿ ಇರುತ್ತೆ, ಅದಕ್ಕೂ ಇನ್ನೊಂದು ನಿಲ್ಲಿಸ್ಬೇಕು. ಸೊ ಇದಕ್ಕೆ ಇನ್ನೊಂದು ನಿಲ್ಲಿಸ್ಬೇಕು, ಎಲ್ಲ ನಿಲ್ಲಿಸಿದ್ರೆ ಏನು ತಿನ್ನಕ್ಕಾಗಲ್ಲ, ಹೌದೌದು. ಅಂತ ಸಮಸ್ಯೆ ಇದೆ ಸರ್. ಸುಮಾರು ನನಗೆ ಲೋ ಬ್ಯಾಕ್ ಪೇನ್ ಇದ್ದಾಗ ಸರ್, ನಾನು 5 to 6 years ನುಗ್ಗೆಕಾಯಿ ಬಳಸ್ತಿರ್ಲಿ ಉಪಯೋಗಿಸ್ತಿರ್ಲಿಲ್ಲ, ನುಗ್ಗೆ ಸೊಪ್ಪು ಉಪಯೋಗಿಸ್ತಾ ಇರ್ಲಿಲ್ಲ, ಕುಂಬಳಕಾಯಿ ಬಳಸ್ತಾ ಇರ್ಲಿಲ್ಲ, ಸೋರೆಕಾಯಿ ಬಳಸ್ತಾ ಇರ್ಲಿಲ್ಲ, ಕಡಲೆ ಹಿಟ್ಟು ಬಳಸ್ತಾ ಇರ್ಲಿಲ್ಲ, ಮತ್ತೆ ತಣ್ಣಿ ಕಾಳು ಇರಂತ ಬರುತ್ತೆ ಖಾರಮಣಿ ಅಂತ ಹೇಳ್ತಾರಲ್ಲ, ಈ ಕೆಲವು ಆಹಾರವನ್ನ ಸಂಪೂರ್ಣವಾಗಿ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿಬಿಟ್ಟು ಯೋಗ ಮತ್ತು ಯೋಗ ಚಿಕಿತ್ಸೆ ಇದರ ಮೂಲಕ ನಾನು ಸರಿಪಡಿಸ್ಕೊಂಡೆ. ಈಗ ಎಲ್ಲ ಆಹಾರವನ್ನು ಬಳಸ್ತಾ ಇದ್ದೀನಿ. ಹಾಗಾಗಿ ಒಂದೊಂದು ಸಮಸ್ಯೆ ಇದ್ದಾಗ ಒಂದೊಂದು ಆಹಾರವನ್ನು ಬಿಡಬೇಕು, ಆ ಸಮಸ್ಯೆ ನಿವಾರಣೆ ಆದ್ಮೇಲೆ ಮತ್ತೆ ತಗೊಂಡು ಸೇವನೆ ಮಾಡಿ. ಅದು ಪಥ್ಯ. ಹಾ, ಇಲ್ಲಿ ಅದೇ ಹೇಳ್ತಾರೆ, ಯಾರು ಪಥ್ಯಾಹಾರವನ್ನ ಮಾಡೋದಿಲ್ವೋ ಅವ್ರಿಗೆ ಯಾವ ಔಷಧಿಯಿಂದಲೂ ಗುಣಪಡಿಸೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಆಹಾರ ನಮ್ಗೆ ಔಷಧಿಯಾಗಿ ಕೆಲಸ ಮಾಡಬೇಕು. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಆಹಾರ ಚೆನ್ನಾಗಿ ತಿಂದ್ಬಿಟ್ಟು ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಆ ಔಷಧಿ ತಿಂತಾ ಇದ್ದೀವಿ. ಆದ್ರೆ ಕರೆಕ್ಟ್ ಆಗಿ ಆಹಾರವನ್ನ ತಿಳ್ಕೊಂಡ್ರೆ, ಅದಕ್ಕೆ ಹೇಳ್ತಾರೆ ಆಹಾರ ವಿಹಾರ ಆಚಾರ ಮತ್ತು ವಿಚಾರ, ಈ ನಾಲ್ಕು ಅಂಶಗಳನ್ನ ಯಾವ ವ್ಯಕ್ತಿ ಸಮಗ್ರವಾಗಿ ಜೀವನದಲ್ಲಿ ಅಳವಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಹೋಗ್ತಾನೆ ಅವನು ನಿರೋಗಿಯಾಗಿರ್ತಾನೆ, ಸದಾ ಮಾನಸಿಕವಾಗಿ ಶಾರೀರಿಕವಾಗಿ ಬೌದ್ಧಿಕವಾಗಿ ಚೆನ್ನಾಗಿರ್ತಾನೆ. ಅದಕ್ಕೆ ಒಂದು ಹೇಳ್ತಾರೆ, ವೆನ್ ದ ಮೆಡಿಸನ್ ಇಸ್ ವೆನ್ ದ ಫುಡ್ ಈಸ್ ರೈಟ್ ಮೆಡಿಸನ್ ಮೇ ನಾಟ್ ಬಿ ರಿಕ್ವೈರ್ಡ್, ವೆನ್ ಫುಡ್ ಈಸ್ ನಾಟ್ ಕರೆಕ್ಟ್ ಮೆಡಿಸನ್ ಇಸ್ ಆಫ್ ನೋ ಯೂಸ್ ಅಂತ ಹೇಳ್ತಾರೆ. ನೋಡಿ, ಹಿಂದೆ ಈ ಪಂಚಾಂಗವನ್ನ ನೋಡ್ಕೊಂಡು ಇವತ್ತು ಯಾವ ಗ್ರಹ ಯಾವ ನಕ್ಷತ್ರ ಯಾವ ಕರ್ಣ ಯಾವ ಯೋಗ ಅಂತಕ್ಕಂಥದನ್ನ ತಿಳ್ಕೊಂಡು ಆ ದಿವಸ ಮತ್ತು ಆ ಋತುವಿನಲ್ಲಿ ಯಾವ ಆಹಾರವನ್ನ ಬಳಸ್ಬೇಕು ಆ ಋತುವಿನಲ್ಲಿ ಆ ಆಹಾರವನ್ನೇ ಬಳಸ್ತಾ ಇದ್ರು. ಆಮೇಲೆ ಇತ್ತೀಚೆಗೆ ಬರ್ತಾ ಬರ್ತಾ ವೈಜ್ಞಾನಿಕವಾಗಿ ಜನರಲ್ಲಿ ಸ್ವಲ್ಪ ಪಾಶ್ಚಿಮಾತ್ಯರ ಒಂದು ಇದು ಪ್ರಭಾವಕ್ಕೊಳಗಾಯ್ತು. ಇವರು ತಮ್ಮ ಆಚರಣೆನೆಲ್ಲ ಬಿಟ್ಬಿಟ್ರು, ಬಿಟ್ಬಿಟ್ಟು ಏನ್ ಬೇಕೋ ಯಾವಾಗ ಏನ್ ಬೇಕೋ ಆವಾಗ ತಿನ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ ನೋಡಿ, ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ತಿಂತಿದ್ರು, ಮತ್ತೆ ಹೋಳಿಗೆ ತಿಂತಿದ್ರು ಕಡ್ಡಾಯವಾಗಿ, ಸಂಕ್ರಾಂತಿ ಹಬ್ಬಕ್ಕೆ ಇಡ್ಲಿ ದೋಸೆ ಈ ತರದನ್ನ ಮಾಡ್ಕೊಂಡು ತಿಂತಿದ್ರು. ಈಗ ಏನಿಲ್ಲ, ಯಾವ ಬೇಕಾದ್ರೂ ಹೋಳಿಗೆ ತಿನ್ನದೆ, ಯಾವ ಬೇಕಾದ್ರೂ ಇಡ್ಲಿ ದೋಸೆ ತಿನ್ನದೆ. ಯಾಕೆಂದ್ರೆ ಲಭ್ಯ ಇದೆ, ಅವೈಲಬಿಲಿಟಿ ಇದೆ, ಹಣನು ಸಾಕಷ್ಟು ಜೇಬಲ್ಲಿ ಇರುತ್ತೆ, ಮಾಡಿ ತಿಂತಾ ಇದ್ದೀವಿ. ಬೇಡವಾದ ರೂಪಗಳನ್ನೆಲ್ಲ ದೇಹದಲ್ಲಿ ಕೊಂಡ್ಕೊಳ್ತಾ ಇದ್ವಿ. ನಮ್ಮ ಹಿರಿಯರು ಹಬ್ಬ ಹರಿದಿನಗಳಲ್ಲಿ ಇಂಥ ಹಬ್ಬಕ್ಕೆ ಇಂಥ ಆಹಾರವನ್ನೇ ಮಾಡಬೇಕು, ಯಾಕೆಂದ್ರೆ ಅದು ಆ ಸೀಸನ್ ಆಗಿರ್ತಿತ್ತು, ಆ ಸೀಸನ್ಗೆ ಆ ಫುಡ್ ಕೊಟ್ರೆ ದೇಹಕ್ಕೆ ಅದು ತುಂಬಾ ಔಷಧಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಈಗೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀವಿ. ನೀಲಮ್ಮ, ನೀಲಮ್ಮ ಅವರು ಮಾತಾಡಿ, ಕೊನೆ ಕೊನೆಯದು ಕೊನೆ ಹಂಚಿಕೆ, ದೆನ್ ಈಗ ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಬ್ಲಡ್ ಅಲ್ಲಿ ESR ರೇಟ್ ಜಾಸ್ತಿ ಇದ್ರೆ ಏನ್ ಮಾಡೋದು ಸರ್, ಹೈ ಕಂಟ್ರೋಲ್ ಮಾಡೋದು? ಏನ್ ಜಾಸ್ತಿ ಆಗಿದೆಮ್ಮ ESR? ESR ಆ ESR ಅಂದ್ರೆ ಏನದು, ಪರ್ಟಿಕ್ಯುಲರ್ ಏನಾದಿದೆಯಾ ESR ಅಂದ್ರೆ? ಆರ್ಥರೈಟಿಸ್ ಗೆ ಸಂಬಂಧಪಟ್ಟಿದೆ ಸರ್, ಜಾಯಿಂಟ್ ಪೇನ್ ಗೆ. ಆರ್ಥರೈಟಿಸ್? ಆ ಸರ್, ಆರ್ಥರೈಟಿಸ್ ಅಂದ್ರೆ ಈಗ ಹೇಳಿದ್ವಲ್ಲ, ಇದೆಲ್ಲ ಪಾಲನೆ ಮಾಡಿ ಸಾಕಾಗತ್ತೆ. ಅಲ್ಲ ಅಂದ್ರೆ ನಾರ್ಮಲ್ ಆಗಿ 20 ಇರಬೇಕು, 20 mm ಅಂತ ಇದೆ ಅದರಲ್ಲಿ, ಬಟ್ 45 ಇದೆ ಸರ್ ಅದು. ಅದೇ ಅಮ್ಮ, ಅದೇ ಅರ್ಥ ಆಯ್ತು. ಬಟ್ ಏನೇ ಇದ್ರು ಅವೆಲ್ಲ ನೇರವಾಗಿ ಅದಕ್ಕೂ ಮದ್ದು ಯಾವ್ದು ತಗೋಬಾರ್ದು.
ನಾವೆಲ್ರು ಅಂತ ಈಗ ಸಾರ್ ಎಲ್ಲಿರೋದು ನಾವೆಲ್ಲರದು ಎಲ್ಲ ಸಮಗ್ರವಾಗಿ ಇಲ್ಲಿ ಹೇಳ್ಕೊಟ್ಟಿದ್ವಿ, ಅದೆಲ್ಲ ಪಾಲನೆ ಮಾಡಿ, ಮುದ್ರೆಗಳ ಪಾಲನೆ ಮಾಡಿ ಆಯ್ತಾ, ಆಮೇಲೆ ಆಹಾರ ಪಥ್ಯ ಏನಿದೆ ಅದು ಪಾಲನೆ ಮಾಡಿ, ಅದ ಜೊತೆಗೆ ಸ್ವಲ್ಪ ಮದ್ದುಗಳು ಇಲ್ಲಿದೆ ಅದು ಪಾಲನೆ ಮಾಡಿ, ಸಾಕಷ್ಟೇ. ನಾವು ಈ ಅಲೋಪತಿ ಸಿಸ್ಟಮ್ ಥರ ಬ್ಲಡ್ ಒಳಗಡೆ ಏನೇನಿದೆ ಎಷ್ಟೆಷ್ಟಿದೆ ಇದೆಲ್ಲ ನೋಡೋ ತಪ್ಪೋದು, ಅದೆಲ್ಲ ನೋಡೋಕೆ ಹೋಗಬಾರ್ದು, ಹೆಚ್ಚಾಗಿ ನೋಡಿದ್ರು ಏನು ಪ್ರಯೋಜನ ಇಲ್ಲ. ಬೇಕಾಗಿರೋದೇನು ಸಮಗ್ರ ಚಿಕಿತ್ಸೆ ಅಷ್ಟೇ. ಸಮಗ್ರ ಚಿಕಿತ್ಸೆಯಲ್ಲಿ ಧ್ಯಾನ ಒಂದಾಯ್ತಾ, ಒಂದು ಕಡೆ ಮೂತ್ರ ಚಿಕಿತ್ಸೆ ಆಯ್ತಾ, ಅದ ಜೊತೆಗೆ ಆಕುಪ್ರೆಷರ್ ಇದೆಯಾ, ಮುದ್ರೆ ಇದೆಯಾ, ಆ ಮನೆ ಮದ್ದುಗಳಿದೆಯಾ, ಸಮಗ್ರ ಜೀವನ ಶೈಲಿ ಇದೆಯಾ, ಇಷ್ಟು ಸಾಕಲ್ವ? ಇವೆಲ್ಲ ಪಾಲನೆ ಮಾಡಿ, ಆ ರಕ್ತ ಒಳಗಡೆ ಏನೇನಿದೆ ಇನ್ನು ಏನೇನು ಇರ್ಬೋದು ಅಂತ ನೋಡ್ತಾ ಹೋದರೆ ಪ್ರತಿಯೊಂದು ಇಲ್ಲಿರುವಂಥ ಈ ವೇದಿಕದಲ್ಲಿರುವಂಥ ಪ್ರತಿಯೊಬ್ಬರು ಪೇಷಂಟ್ ಆಗ್ತಾರೆ ಆ ಥರ ನೋಡ್ತಾ ಹೋದರೆ. ಎಲ್ಲಾನು ಕರ್ಕೊಂಡೋಗಿ ಆ ಮೆಷಿನ್ ಮುಂದೆ ಕೂರಿಸಿದ್ರೆ ಪ್ರತಿಯೊಬ್ಬರಿಗೂ ಯಾವುದೋ ಒಂದು 500 ಪ್ಯಾರಾಮೀಟರ್ ಇದೆ ಅಂತ ದೇಹದಲ್ಲಿ. ಅಲೋಪತಿ ಸಿಸ್ಟಮ್ ಪ್ರಕಾರ 500 ವಿಷಯಗಳಿದೆ, ಅಂಶಗಳಿದೆ ನಮ್ಮ ದೇಹದಲ್ಲಿ. 500 ವಿಷಯಗಳಲ್ಲಿ ಅಂಶಗಳಲ್ಲಿ ಅದು ಟೋಟಲ್ ಬಾಡಿ ಸ್ಕ್ಯಾನರ್ ಅಂತ ಒಂದು ಸಿಗತ್ತೆ. ಅವರು ಅದ್ರ ಮುಂದೆ ಕೂರಿಸಿ ಮಾಡಿದರೆ ಪ್ರತಿಯೊಬ್ಬರು ಇಲ್ಲಿರೋರು ಪ್ರತಿಯೊಬ್ಬರು ಪೇಷಂಟ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಮೊನ್ನೆ ದಿವಸದಿಂದ ನಾವು ಮೆಡಿಸಿನ್ ಶುರು ಮಾಡಬೇಕಾಗತ್ತೆ. ನಾವು ನಮ್ಮ ಒಳಗಡೆ ಯಾವ ಕ್ಯಾನ್ಸರ್ ಸೆಲ್ ಇದೆ ನಮಗೂ ಗೊತ್ತಿಲ್ಲ. ಆದರೆ ನಾವು ಆರೋಗ್ಯವಂತವಾಗಿ ಇದೆಯಾ ಎಲ್ಲ ನೋಡ್ಕೋಬೇಕಷ್ಟೇ. ನಮಗೆ ವಿಸರ್ಜನೆ ಸರಿ ಆಗ್ತಾ ಇದೆಯಾ, ಉಸಿರಾಟ ಸರಿ ಆಗ್ತಾ ಇದೆಯಾ, ನಮ್ಮ ಜೀರ್ಣಶಕ್ತಿ ಸರಿ ಇದೆಯಾ, ಹಸಿವು ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ, ಮೂತ್ರ ಸರಿಯಾಗಿ ಹೋಗ್ತಾ ಇದೆಯಾ, ಮಲವಿಸರ್ಜನೆ ಸರಿ ಆಗ್ತಾ ಇದೆ, ಇದು ನೋಡ್ಕೊಳ್ಳಿ, ಇಷ್ಟು ನೋಡ್ಕೊಳ್ಳಿ ಸಾಕು. ಎಲ್ಲ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಇದ್ರೆ ಅದು ಮಾತ್ರ ಗಮನಿಸಿ. ಹೆಚ್ಚಾಗಿ ಅವರಲ್ಲಿರುವಂಥ ಇದು ಕಡಿಮೆ ಆಯಿತು, ಇದು ಇನ್ನೂ ಕಡಿಮೆ ಇದೆ, ಇದು ಸ್ವಲ್ಪ ಇದೆ, ಹೆಚ್ಚಿದೆ, ಇದೆಲ್ಲ ಹೆಚ್ಚಾಗಿ ನೀವು ಅದಕ್ಕೆ ಗಮನ ಕೊಡೋಕೆ ಹೋಗ್ಬಿಡಿ ದಯವಿಟ್ಟು. ಓಕೆ, ಸರಿಯಾದ ಮಾಹಿತಿ ಗುರುಜಿ ನೀವು ಹೇಳಿದ್ದೆಲ್ಲ ನಿಜವಾಗ್ಲೂ 100ಕ್ಕೆ 800ರಷ್ಟು ನಿಜ ಗುರುಜಿ. ಕೊನೆಯದಾಗಿ ನಾನು ಒಂದು ವಿಷಯ ಶೇರ್ ಮಾಡ್ಕೊಂತೀನಿ ಗುರುಜಿ. ಇದೇ ಒಂದು 20 ವರ್ಷದಿಂದ ಆರ್ಥರೈಟಿಸ್ ಮಂಡಿ ನೋವು ಅಂತ ಇತ್ತು. ಅವರು ಎಲ್ಲ ಆಲೋಪತಿ ಆಯುರ್ವೇದಿಕ್ ಏನೇನ್ ಮಾಡ್ಬೇಕು ಎಲ್ಲ ಮಾಡಿದ್ರು. ಕೊನೆಯದಾಗಿ ಹೇಳಿದ್ರು ಡಾಕ್ಟ್ರು, ನಿಮ್ಗೆ ಆಪರೇಷನ್ ಮಾಡ್ಲೇಬೇಕು 100% ಅಂತ ಹೇಳಿದ್ರು. ನನ್ಗೆ ಗೊತ್ತಿರೋರು ಅವರು ರಿಲೇಷನ್. ಸರಿ ಅಂದ್ಬಿಟ್ಟು ನಾನು ಅವ್ರಿಗೆ ಧ್ಯಾನ ಅದ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟೆ. ಈಗ 1 ವರ್ಷ ಆಯ್ತು. ಮಿರಾಕಲ್ ಅಂತಂದ್ರೆ ಧ್ಯಾನ ಮಾಡ್ತಾ ಬಂದಿದ್ದಾರೆ, 1 ವರ್ಷ ಆಗಿದೆ, ಯಾವುದೇ ಮಂಡಿ ನೋವಿಲ್ಲ ಅವ್ರಿಗೆ. ಬಿ ಪಿ ಶುಗರು ಯಾವ್ದು ಯಾವ್ದಿದೆ ಎಲ್ಲಾನು ಕೂಡ ಅವರಲ್ಲಿದೆ. ಅದ್ರ ಜೊತೆಗೆ ಈ ಮಂಡಿ ನೋವು ಜಾಸ್ತಿ ಪ್ರಮಾಣದಲ್ಲಿ ಇತ್ತು. ಈ ಹೇಳ್ಬೇಕು ಅಂತಂದ್ರೆ ನಮ್ಮ ಧ್ಯಾನದಿಂದಲೇ ಅವರು ಈ ಒಂದು ಪರಿಹಾರನ ಕಂಡುಕೊಂಡಿದ್ದಾರೆ ಅಂತ ಹೇಳಕ್ಕೆ ಖುಷಿ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಹಾಗಾಗಿ ರಮೇಶ್ ಸರ್ ಕೂಡ ಹೇಳ್ತಾ ಇದ್ರು, ಯಾವುದೇ ಅನುಮಾನ ಬೇಡ, ಯಾವುದೇ ಗೊಂದಲ ಬೇಡ, 100% ಗ್ಯಾರಂಟಿ. ದೇವ್ರ ಮೇಲೆ ಇನ್ನೂ ಇನ್ನೂ ಅದಕ್ಕಿಂತ ಮೀರಿ ಒಂದ್ ಮಾತು ಹೇಳ್ಬೇಕು ಅಂದ್ರೆ ದೇವ್ರ ಮೇಲೆ ಹಾಣೆ ಮಾಡೇ ಹೇಳ್ತೀನಿ, ಈ ಮೆಡಿಟೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ತಲೆನೋವಿಂದ ಹಿಡಿದು ಕ್ಯಾನ್ಸರ್ ವರ್ಗುನು ಗುಣಮುಖ ಆಗೇ ಆಗುತ್ತೆ. ಇದೊಂದು ಖಂಡಿತ. ನೀವೇನು ಪಾಪ ದೇವ್ರ ಮೇಲೆ ಏನು ಆಣೆ ಮಾಡ್ಕೊಳ್ಳೋದು ಬೇಕಿಲ್ಲ ಅಂದ್ರೆ ಗುರುಜಿ, ಕೆಲವರಲ್ಲಿ ಏನು ಅನುಭವ ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದ್ ಮಾತಿದೆ, ಮೆಡಿಟೇಷನ್ ಈಸ್ ಬೆಸ್ಟ್ ಮೆಡಿಸಿನ್ ಫಾರ್ ಆಲ್ ಡಿಸೀಸ್ ಅಂತ. ಬನ್ನಿ ಒಳಗೆ ಬನ್ನಿ. ಹಾಗಾಗಿ ಮೆಡಿಟೇಷನ್ ಅನ್ನ ಮಾಡೋದ್ರಿಂದ ಎಲ್ಲಾ ರೀತಿಯ ಕಾಯಿಲೆಗಳನ್ನು ಕೂಡ ಗುಣಪಡಿಸ್ಕೋಬಹುದು. ಆ ಶಕ್ತಿ ಧ್ಯಾನಕ್ಕಿದೆ. ಆದ್ರಿಂದ ನೀವೇನ್ ಪಾಪ ದೇವ್ರ ಮೇಲೆ ನಾಣೆ ಮಾಡ್ಕೊಂಡೇನು ಹೇಳೋದ್ರ ಅವಶ್ಯಕತೆ ಇಲ್ಲ. ಆದ್ರಿಂದ ಧ್ಯಾನ ಮಾಡ್ಬೇಕು. ಏನು ದಿನ ಹೇಳುತ್ತೆ, ಏನು ಧ್ಯಾನ ವಿಜ್ಞಾನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತೆ ಅಷ್ಟು ನಿಮಿಷಗಳ ಕಾಲ ತ್ರಿಕಾಲಗಳಲ್ಲಿ, ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ, ಹೀಗೆ ತ್ರಿಕಾಲಗಳಲ್ಲಿ ಧ್ಯಾನವನ್ನ ಮಾಡಿದ್ದೆ ಆದ್ರೆ ಅವನಲ್ಲಿ ಇರ್ತಕ್ಕಂತ ಎಲ್ಲಾ ತರಹದ ರೋಗಗಳನ್ನು ಅವನು ನಿವಾರಣೆ ಮಾಡ್ಕೋಬಹುದು, ಯಾವುದೇ ಔಷಧೋಪಚಾರಗಳಿಲ್ಲದೇನೆ. ಆ ಶಕ್ತಿ ಇದೆ. ಆದ್ರಿಂದ ನಮ್ಮಲ್ಲಿ ಏನಾಗ್ಬೇಕು ಅಂತ ಹೇಳಿದ್ರೆ, ಕೂತ್ಕೊಂಡು ಧ್ಯಾನ ಮಾಡೋದು ಸುಮ್ಮನೆ ಕೂತ್ಕೊಳ್ಳೋದೇ ಕಷ್ಟ. ಬೇಕಾದ್ರೆ ಟಿವಿ ನೋಡ್ಕೊಂಡು ಕೂತ್ಕೋತೀವಿ ಅಥವಾ ಇನ್ನೇನು ಮಾಡ್ಕೊಂಡು ಕೂತ್ಕೋತೀವಿ, ಸುಮ್ಮನೆ ಕೂತ್ಕೊಳ್ಳೋದು ಕಷ್ಟ. ಆದ್ರಿಂದ ಧ್ಯಾನ ಧ್ಯಾನ ಧ್ಯಾನ, ಅದ್ರ ಬಗ್ಗೆ ಹೆಚ್ಚು ಹೇಳ್ತಾ ಹೋಗಿ, ಹೆಚ್ಚು ಮಾಡ್ತಾ ಹೋಗಿ ಎಲ್ಲ ಸರಿ ಹೋಗು. ಗುರುಜಿ ಯಾಕೆ ಹೇಳ್ದೆ ಅಂತಂದ್ರೆ, ಒಂದ್ ಇಬ್ರು ಮೂವರ್ಗೆ ಧ್ಯಾನ ಕೂತ್ಕೊಳ್ರಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡ್ರು,
ನನ್ ಕೈಲಿ ಆಗಲ್ಲಪ್ಪ ಅಂತ ಓಡೋಗಿದ್ದಾರೆ. ಹಾಗಾಗಿ ನಾನು ಎಷ್ಟೊಂದ್ ಜನ ಧ್ಯಾನ ಕೂತ್ಕೊಬಿಟ್ರೆ ಇಷ್ಟೆಲ್ಲ ಆಗ್ಬಿಡುತ್ತಾ ಅನ್ನೋದು ಪ್ರಶ್ನೆ ಇರುತ್ತೆ. ಹಾಗಾಗಿ ನಾನು ಈ ಮಾತನ್ನ ಬಳಸ್ತೆ. ವಿಶ್ವಾಸ ತುಂಬಿಸಕ್ಕೆ ಹೇಳಿರೋದು ಒಂದು ಒಂದು ಅಂಶವನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಧ್ಯಾನ, ಯೋಗ, ಆಧ್ಯಾತ್ಮ, ಈ ಮೂರನ್ನು ಅಧ್ಯಯನ ಮಾಡಿ ಆ ಮೂರರಲ್ಲಿ ಮನಸ್ಸನ್ನ ತೊಡಗಿಸ್ಕೊಂಡು ವ್ಯಕ್ತಿ ಸಾಧನೆಯನ್ನ ಮಾಡ್ಬೇಕು ಅಂತಂದ್ರೆ ಅವನ ಹಿಂದಿನ ಜನ್ಮಗಳ ಕುಕರ್ಮಗಳು ನಾಶವಾಗದ ಹೊರತು ಆ ವ್ಯಕ್ತಿಗಳನ್ನ ಇಲ್ಲಿಗೆ ಕೂರ್ಸೊಳಗ್ ಬಿಡೋದಿಲ್ಲ. ಆಧ್ಯಾತ್ಮದ ವಿಚಾರವನ್ನ ಹೇಳ್ತಾ ಹೋಗಿ ಅವ್ರಿಗೆ ಕಾಚಿ ಕಿವಿ ಬಿಟ್ಟಂಗಾಗತ್ತೆ. ಧ್ಯಾನಕ್ ಕೂತ್ಕೊಂಡ್ರೆ ಎದ್ದು ಹಾಚ್ಕೊಳ್ಬಿಡ್ಬೇಕು ಅನ್ಸ್ಬಿಡತ್ತೆ. ನಮ್ಮಲ್ಲಿ ಒಬ್ರು ಬಂದ್ರು, ಒಬ್ರು ಬಂದು ಅವ್ರಿಗೆ ಧ್ಯಾನ ಕೂರಿಸ್ತೆ, 10 ನಿಮಿಷ ಆಯ್ತಿದ್ದಂಗೆ ಎದ್ದು ಬಿಟ್ರು ಅವರು. ಎದ್ದು ಬಿಟ್ಟು ನೀವ್ ಏನ್ ಹೇಳಿದ್ರು ಅದೇ ಅನುಭವ ನನಗೂ ಮಾಡಿದ್ರು ಅವರು. ನಾನ್ ಕೂತೇ ಇದ್ದೆ, ನೋಡೋಣ ಏನ್ ಮಾಡ್ತಾನೆ ಅಂತ ಚಡಪಡಿಸ್ತಾನೆ ಇದ್ದ. ಆಮೇಲೆ 1/2 ಗಂಟೆಗೆ ನಾನು ಧ್ಯಾನವನ್ನ ಮುಕ್ತಾಯ ಮಾಡಿ ಏನಾಯ್ತಪ್ಪ ಅಂತಂದಾಗ, ಅಯ್ಯೋ ಸಾರ್ ನನ್ ಕೈಯಲ್ಲಿ ಆಗ್ಲಿಲ್ಲ ಕೂತ್ಕೊಳ್ಳೋದಕ್ಕೆ, ನನ್ನ ದೇಹದ ಒಳಗಡೆಯಿಂದ ಒಂದ್ ರೀತಿ ಆಗೋಯ್ತು, ನನ್ ಕೈಲಿ ಬಹಳ ಚಡಪಡಿಸ್ತಾ ಇದೆ, ಎದ್ದು ಓಡ್ಬಿಡ್ಬೇಕು ಅನ್ನಿಸ್ಬಿಡ್ತು ಅಂತ ಹೇಳ್ದೆ. ಆಮೇಲೆ ಹೇಳಿದೆ ಆತನಿಗೆ, ಇದನ್ನ ನಾವು ಹಂತ ಹಂತವಾಗಿ ಅವ್ರಿಗೆ ಹೇಗೆ ಸ್ವಲ್ಪ ಸ್ವಲ್ಪವನ್ನೇ ಮೆಡಿಸಿನ್ ಕೊಟ್ಟು ಕೊಟ್ಟು ಅವ್ರನ್ನ ಸರಿಪಡಿಸ್ತೀವಿ, ಹಾಗೆ 5 ನಿಮಿಷ 10 ನಿಮಿಷಗಳ ಕಾಲ ಕೂರಿಸ್ಬೇಕು, ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟೇ ಮಾಡಿಸ್ತಾ ಮಾಡಿಸ್ತಾ ಹೋಗ್ಬೇಕು. ಹೇಗೆ ಸೈಕಲ್ ತುಳಿಯುವಾಗ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಸೈಕಲ್ ತುಳಿಯುವಾಗ ಒಂದಷ್ಟು ದೂರ ತುಳ್ಕೊಂಡು ಹೋಗ್ತಿದ್ವಿ, ಉರುಳ್ತಾ ಇದ್ವಿ, ಬ್ಯಾಲೆನ್ಸ್ ಬೀಳ್ತಾ ಇದ್ವಿ, ಮೊಣಕೈ ಕಾಲಿನೆಲ್ಲ ತರಚ್ಕೊಂಡು, ಆದ್ರೂ ಬಿಡ್ಲಿಲ್ಲ ಸೈಕಲ್ನ ಕಲ್ತ್ವಿ. ಹಾಗೇನೆ ಧ್ಯಾನ ಮಾಡ್ಬೇಕಾದ್ರೂ ಕೂಡ ಮನಸ್ಸಿಗೆ ಸಂಸ್ಕಾರ ಕೊಡ್ಬೇಕು. ಆ ಮನಸ್ಸಿಗೆ ಸಂಸ್ಕಾರ ಕೊಡ್ಬೇಕು ಅಂತಂದ್ರೆ ಅವ್ರಿಗೆ ಮೊದಲೇನ್ ಮಾಡ್ಬೇಕು, ಪ್ರಾಣಾಯಾಮ ಮಾಡಿಸ್ಬೇಕು, ಇಲ್ಲ ಒಂದಿಷ್ಟು ಸೂರ್ಯ ನಮಸ್ಕಾರ ಮಾಡಿಸ್ಬೇಕು. ಮನಸ್ಸನ್ನ ಇಂಟರ್ನಲ್ ಜರ್ನಿ ಆಗಿ ಮಾಡೋದಕ್ಕೆ ಅವ್ರಿಗೆ ಅಭ್ಯಾಸ ಮಾಡಿಸ್ಬೇಕು. ಈಗ ಇವತ್ತು ಮಧುರ ಅವರು ಒಂದು ಕೆಲಸ ಮಾಡಿದ್ರು ಬೆಳಿಗ್ಗೆ ಪ್ರಾರಂಭದಲ್ಲಿ, ತಾವೆಲ್ಲ ಗಮನಿಸಿದ್ರ ಏನೋ ಗೊತ್ತಿಲ್ಲ, ಅವ್ರ ಆಂಕರಿಂಗ್ ಮಾಡೋ ಬದಲು ಏನ್ ಮಾಡಿದ್ರು, ಏಕದಮ್ ಓಂಕಾರ ಶುರು ಮಾಡಿದ್ರು, ಪ್ರಾರ್ಥನೆಯನ್ನು ಶುರು ಮಾಡಿದ್ರು, ಮಾನಸಿಕ ಸಿದ್ಧತೆ ಮಾಡಿಸ್ಲೇ ಇಲ್ಲ. ಆ ರೀತಿ ಮಾಡಿದಾಗ ಅದೇನು ಉಪಯೋಗ ಆಗೋದಿಲ್ಲ. ಯಾವುದನ್ನೇ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರಾರಂಭದಲ್ಲಿ ಅಭ್ಯಾಸ ಮಾಡಿಸೋ ನೀವು ನೋಡಿದ್ದೀರಿ, ಮಾನಸಿಕ ಸಿದ್ಧತೆ ಬಹಳ ಮುಖ್ಯ. ಅದಕ್ಕೆ ಯೋಗಾಸನಗಳು, ಪ್ರಾಣಾಯಾಮಗಳು ಇದನ್ನೆಲ್ಲ ಮಾಡಿಸಿ ಆಮೇಲೆ ಏನಿದೆ ಪತಂಜಲಿಯ ಅಷ್ಟಾಂಗ ಯೋಗದಲ್ಲಿ ಏನ್ ಹೇಳಿದ್ದಾರೆ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ 7ನೇ ಹಂತಕ್ಕೆ ತಗೊಂಡೋಗಿಟ್ಟಿದ್ದಾರೆ ಧ್ಯಾನವನ್ನ. ಇಲ್ಲಿ ಯಮ ನಿಯಮ ಆಸನ ಇವೇನು ಬಿಟ್ಟು ಪ್ರಾಣಾಯಾಮ 3ನೇ 4ನೇ ಹಂತಕ್ಕೆ ಮಾಡ್ತಾ ಇದ್ದೀವಿ. ಏನಪ್ಪಾ ನಾವು ಸಮಯ ಹೊಂದಾಣಿಕೆಗೋಸ್ಕರ ಮಾಡ್ತಾ ಇದ್ದೀವಿ. ಆದ್ರಿಂದ ನಾವು ಎಷ್ಟು ಸಾಧ್ಯ ಅಷ್ಟು ಅಂತ ಹೊಸಬರಿಗೆ ಈ ರೀತಿ ಹಂತ ಹಂತವಾಗಿ ಕಲಿಸ್ಬೇಕಾಗುತ್ತೆ. ಸೊ ಹೀಗೆ ನಾವು ಸ್ವಲ್ಪ ಈ ಎಲ್ಲ ವಿಧಾನಗಳನ್ನ ಅನುಸರಿಸ್ಕೊಂಡು ಅಂಥವ್ರಿಗೆ, ಈಗ ಕೆಲವರಿಗೆ ಧ್ಯಾನ ಕೂತ್ಕೊಳ್ಳಿ ಕಣ್ ಮುಚ್ಚಿ ಅಂದ್ರೆ ಸಡನ್ ಆಗಿ ಇನ್ವಾಲ್ವ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಹಿಂದಿನ ಜನ್ಮಗಳ ಕುಕರ್ಮಗಳ ರಾಶಿ ಕ್ಷೀಣಿಸಿರುತ್ತೆ, ಈಗ ಅವರು ಆಧ್ಯಾತ್ಮಿಕತೆಗೆ ಮತ್ತು ಧ್ಯಾನಕ್ಕೆ ಸಂಪೂರ್ಣ ಬಂದ್ಬಿಡ್ತಾರೆ. ಈ ಕರ್ಮಗಳು ಕಳಿಯದೇನೆ ಸುಮ್ ಸುಮ್ನೆ ಬರೋಕ್ ಸಾಧ್ಯ ಇಲ್ಲ. ಅದು ಈ ರೀತಿ ಸ್ವಲ್ಪ ನಮ್ಮಲ್ಲಿ ವೇದಾಂತದಲ್ಲಿ ಒಂದು ಮಾತು ಹೇಳ್ತಾರೆ, ಈಗ ಹಸುವನ್ನ ಹೊಸ ಮನೆ ಗೃಹಪ್ರವೇಶ ಮಾಡಿಸ್ಬೇಕಾರೆ ಹಸು ಕರುವನ್ನ ಇಟ್ಕೊಂಡ್ ಬರ್ತಾರೆ, ಅದು ಒಳಕಡೆಗೆ ತರುವಾಗ ಅವು ಸಲೀಸಾಗಿ ನುಗ್ಗೋದಿಲ್ಲ, ಒಳಗಡೆಗೆ ಇಂಜರಿ ಎತ್ತವೆ. ಅದಕ್ಕೇನ್ ಮಾಡ್ತಾರೆ, ಒಂದು ಪಾತ್ರೆಯಲ್ಲಿ ಒಂದು ತಟ್ಟೆಯಲ್ಲಿ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಇದನ್ನೆಲ್ಲ ತೋರಿಸ್ಕೊಂಡು ಒಳಗಡೆ ಕರ್ಕೊಂಡ್ ಬರ್ತಾರೆ. ಹಾಗೆ ಈ ರೀತಿ ನಮ್ಮ ಮನಸ್ಸನ್ನ ಅಂತರ್ಮುಖಗೊಳಿಸ್ಬೇಕಾದ್ರೆ ಈ ಎಲ್ಲಾ ಸರ್ಕಸ್ಗಳನ್ನ ಮಾಡ್ಬೇಕಾಗ. ಹೌದು ಗುರುಜಿ, ಖಂಡಿತ ನೀವು ಹೇಳಿ, ನೀವು ಪ್ರತಿನಿತ್ಯ ಇದ್ರ ಜೊತೆಯಲ್ಲಿ ನೀವು ಮಾತನಾಡಿದ್ರೆ ಅದಕ್ಕೊಂದು ಪರಿಪೂರ್ಣ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಗುರುಜಿ. ಧನ್ಯವಾದಗಳು ಗುರುಜಿ. ನಮಸ್ತೆ ಮಾಸ್ಟರ್ಸ್. ಹೇಳಿಮ್ಮ. ಎಸ್ ಮೇಡಮ್, ಮಾತಾಡಿ.
ಹಾ ಮೇಡಮ್ ಮಾತಾಡಿ, ಬೇಗ ಮಾತಾಡಿ. ಸ್ವಲ್ಪ ನಮ್ಮ ಮನೆಯವ್ರಿಗೆ ಕಿವಿ ಕೇಳ್ಸಲ್ರಿ, ಕಮ್ಮಿ ಕೇಳ್ಸುದ್ ಕಮ್ಮಿ ಆಗ್ಲಿಕತ್ತವ್ರಿ, ಯಾಕೆ ಆಗ್ತಾವ್ ಗೊತ್ತಿಲ್ರಿ. ಧ್ಯಾನನೂ ಪ್ರತಿನಿತ್ಯ ಮಾಡಕ್ಕಾಗಲ್ರಿ, ಡ್ಯೂಟಿಗೆ ಹೋಗ್ತಾರ. ಪ್ರಾಣಾಯಾಮ ಯೋಗ ಅಂತೂ ಗೊತ್ತೇ ಇಲ್ರಿ ಅವ್ರಿಗೆ. ಧ್ಯಾನ ಮಾಡ್ತಿದ್ರಿ ಮೊದಲ 1 ಗಂಟೆ ಅರ್ಧ ಗಂಟೆ ಮಾಡ್ತಿರ್, ಇತ್ತೀಚೆಗೆ ಆಗ್ತಿಲ್ರಿ, ಟೈಮ್ ಒಳಗ ಸರಿಯಾಗಿ ಮಾಡಕ್ ಆಗೋಲ್ರಿ. ಒಂದೊಂದ್ ದಿನ ಮಾಡ್ತಾರ, ಒಂದಿನ ಮಾಡಂಗಿಲ್ರಿ. ಅದಕ್ಕಾಗಿ ಆಗ್ತದೋ ಎದಕ್ಕಾಗ್ತದ ಗೊತ್ತಿಲ್ರಿ. ಕೇಳ್ಸುದ್ ಕಮ್ಮಿ ಆಗತ್ತವ್ರಿ, ಯಾಕ್ರಿ? ತಲಿ ಒಳಗ ಸ್ವಲ್ಪ ಗುಯಿ ಅನ್ನೋ ಶಬ್ದನೂ ಬರ್ತೈತ್ರಿ. ಅದಕ್ಕ ಅದಕ್ಕೇನು ಮನಿ ಮದ್ದ ಅದಾವನ್ರಿ, ಏನ್ ಮಾಡ್ಬೇಕು ಅಂತ ಕೇಳಕತ್ತ ಹಚ್ಚಿದೇವಿ. ಅದಕ್ಕೆ ಒಂದು ಪ್ರಾಣಾಯಾಮ ಇದೆ, ಪ್ರಾಣಾಯಾಮದಲ್ಲಿ ಒಂದು ವಿಧಾನ ಇದೆ, ಶೀತಲಿ ಮತ್ತು ಶೀತ್ಕಾರಿ ಅಂತೇಳಿ ಎರಡು ಪ್ರಾಣಾಯಾಮಗಳಿದ್ದಾವೆ. ಇದನ್ನ ಮಾಡುವಾಗ ಪೂರಕ ಮಾಡಿ ಅಂತರ್ಕುಂಭಕವನ್ನ ಮಾಡಿ ಕಿವಿಯ ಮೂಲಕ ಆ ಶ್ವಾಸವನ್ನ ಹೊರಹಾಕುವಂತಹ ಒತ್ತಡವನ್ನ ಕೊಡಿಸ್ತೀವಿ. ಅದನ್ನ ಅಭ್ಯಾಸ ಮಾಡಿದ್ರೆ ನಿರಂತರವಾಗಿ ಆಗತ್ತೆ. ಅವರು ಏನು ಮಾಡಲ್ಲ, ಎಲ್ಲೋ ಕೂತ್ಕೊಂಡು ಕಿವಿ ಕೇಳಿಸಲ್ಲ ಅಂತಂದ್ರೆ ಆಸ್ಪತ್ರೆ ಕಳಿಸ್ಬೇಕು. ಹಾಸ್ಪಿಟಲ್ ಅಲ್ಲಿ ಇಯರಿಂಗ್ ಏಡ್ ಹಾಕ್ತಾರೆ, ಅದನ್ನ ಮಾಡಿಸ್ಬೇಕಾಗತ್ತೆ. ಅಷ್ಟೇ ಅಮ್ಮ, ಹಂಗಿಲ್ರಿ. ಆಸ್ಪತ್ರೆ ಹೋದ್ರು ಡಾಕ್ಟರ್ ಏನ್ ಹೇಳ್ರಿ, ಅದಕ್ಕೇನು ಇದು ಇಲ್ಲ ಅಂತ ಹೇಳ್ತಾರ್ರಿ. ಅದಕ್ಕಂತೂ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದು. ಅಲ್ಲ, ನಮ್ಮ ವೇದಿಕದಲ್ಲಿ ಮನೆ ಮದ್ದುಗಳು ಹಂಚಿದೀವಿ, ಕಿವಿಗೆ ಮನೆ ಮದ್ದುಗಳು ಹಂಚಿದೀವಿ, ಮುದ್ರಗಳು ಹಂಚಿದೀವಿ, ಆಗು ಬ್ರದರ್ ಹಂಚಿದೀವಿ. ಇನ್ನೇನ್ ಬೇಕು, ಏನ್ ಮಾಡ್ಬೇಕು ನಾವು? ಅದು ಪಾಲನೆ ಮಾಡ್ಬೇಕು ನೀವ ನಾವ ಅವರು ಅವರಾದ್ರು ನೀವಾದ್ರು ಪಾಲನೆ ಮಾಡ್ಬೇಕು. ಬಾಧ್ಯತೆ ನಿಮ್ದು. ಬೇಕಾದ್ರೆ ನಿಮ್ಮ ಮನೆ ನೀವು ಮಾತಾ ಟಿವಿಗೆ ಹೋಗಿ ನೋಡಿ, ಎಲ್ಲ ಸಿಗತ್ತೆ. ಈಗ ನಾನು ಹೇಳ್ಬೇಕಾದ್ರೆ ಇನ್ನೊಂದು 10 ನಿಮಿಷ ಆಗತ್ತೆ, ಬಟ್ ಆದ್ರೆ ಎಲ್ಲರ ಸಮಯ ನಾವು ವೃಧಾ ಮಾಡಕ್ಕೂ ಮಾಡಬಾರ್ದು, ಯಾಕಂದ್ರೆ ಈಗಾಗ್ಲೇ ಹೆಚ್ಚು ಸಮಯ. ಏನನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅವರು ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್ಗೆ ಹೋಗ್ಬೇಕು, ಅಲ್ಲಿ ಇಯರಿಂಗ್ ಹೇಳ ಹಾಕೋಬೇಕು, ಅವ್ರು ಕೆಲಸ ಮಾಡ್ಕೋಬೇಕಷ್ಟೇ. ಹಿಂಗ ಕಿವಿ ಮಷಿನ್ ಹಾಕೊಂಡಾರ್ರಿ, ಏನ್ ಬರೋ ಇದನ್ನ ಇಲ್ರಿ. ಮತ್ತೆ ಅದನ್ನೇ ಹಾಕೊಂಡಾರ್ರಿ, ಯೂಸ್ ಮಾಡಕತ್ತಾರ್ರಿ. ಈ ಕಡೆ ಕಡೆ ಕಮ್ಮಿ ಆಗಾನ್ ಮತ್ತೆ ಏನ್ ಮಾಡ್ತಾರ್ರಿ? ಡ್ಯೂಟಿ ಮಾಡಿ ಡ್ರೈವಿಂಗ್ ಡ್ಯೂಟಿ ಮಾಡ್ತಾರ್ರಿ. ಅದಕ್ಕಂದು ಅದೇಮ್ಮ, ಈಗ ನಿಮ್ಮ 15ನೇ ತಾರೀಕಿಗೆ ಬಾ ಅಂದಿದ್ರಲ್ರಿ, ಅದು ಎಲ್ಲಿ ಬರ್ಬೇಕಂತ ಕೇಳ್ಬೇಕಂತ ಹೇಳಿ ಇದು ಮಾಡಿದ್ದಾರ್ರಿ. ಅದು ಗ್ರೂಪಲ್ಲಿ ನೀವು ವಾಟ್ಸಪ್ ಅಲ್ಲಿ ಇದ್ರಲ್ಲ, ವಾಟ್ಸಪ್ ಅಲ್ಲಿ ಇದ್ರ? ಹಾ, ವಾಟ್ಸಪ್ ಅಲ್ಲಿ ಇದ್ರೆ ಅಲ್ಲಿ ಬರುತ್ತೆ. ಇವತ್ತು ಹಾಕ್ತಿವಿ, ಅದು ನೋಡ್ಕೊಂಡು ಆ ಸ್ಥಳ ಅಡ್ರೆಸ್ ಇದೆ ಅಲ್ಲಿ, ಆ ಲೊಕೇಶನ್ ಗೂಗಲ್ ಲೊಕೇಶನ್ ಇದೆ. ಅದು ಮಾ ಅವತ್ತ ಟಿವಿ ಏನು ಸಬ್ಸ್ಕ್ರೈಬ್ ಮಾಡೋದು ನಮಗೆ ಗೊತ್ತಾಗ್ತಿಲ್ರಿ, ಅದು ಹೆಂಗ್ ಮಾಡೋದ್ರಿ? ಓ, ಯೂಟ್ಯೂಬಲ್ಲಿ ಹೋಗಿಮ್ಮ, ಯೂಟ್ಯೂಬಲ್ಲಿ ಹೋಗಿ ಮಹಾವತಾರ ಟಿವಿ ಅಂತ ಹೊಡೆದ್ರೆ ಬರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಅಂತ ಒತ್ತಿ. ಇಲ್ಲಾಂದ್ರೆ ನೀವು ಸೆಪ್ಟೆಂಬರ್ 15 ಬಂದರೆ ಅಲ್ಲೇ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀವಿ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ತೀವಿ. ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ಸ್ವಯಂ ಸೇವಕರು, ಅವರು ಮಾಡಿಸ್ಕೊಡ್ತಾರೆ. ಸವಿತಾ ಮೇಡಮ್ ಕೇಳಿಸ್ತಿದ್ಯಾ? ಅವ್ರದ್ದೇನೋ ವಾಯ್ಸ್ ಬರ್ತಾ ಇಲ್ಲಮ್ಮ, ಸೌಂಡ್ ಬರ್ತಾ ಇಲ್ಲ. ಸವಿತಾ ಮೇಡಮ್ ಕೇಳಿಸ್ತಿದ್ಯಾ? ಓಕೆ ಗುರುಜಿ, ಬರಂಗಿಲ್ಲ, ಹಿಂಗ ಆಗ್ತೈತ್ರಿ. ಸವಿತಾ ಮೇಡಮ್, ಮೇಡಮ್ ಅವ್ರ ಫೋನ್ ನಂಬರ್ ಹಾಕ್ಲಿಕ್ಕೆ ಹೇಳಿ ಮೇಡಮ್ ಚಾಟ್ ಬಾಕ್ಸ್ ಗೆ. ಅದೇ ಅದೇ, ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಐತ್ರಿ ಏನೋ ಫೋನಿಗೆ ಸೌಂಡ್ ಏನೋ ಆಗೈತ್ರಿ, ಅದು ಬರ್ತಾ ಇಲ್ರಿ ಮೇಡಮ್. ಮೇಡಮ್ ನಿಮ್ಮ ಫೋನ್ ನಂಬರ್ ಚಾಟ್ ಬಾಕ್ಸ್ ಹಾಕಿ, ಇಲ್ಲಾಂತಂದ್ರೆ ಅಡ್ಮಿನ್ ನಂಬರ್ ಇರುತ್ತೆ, ಕಾಲ್ ಮಾಡಿ. ಓಕೆನಾ? ಓಕೆ, ನೆಕ್ಸ್ಟ್ ಬಸವರಾಜ್ ಸರ್ ಏನೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೊಡಿ. ಎಸ್ ಸರ್, ಬಸವರಾಜ್ ಸರ್. ಸೊ ಕೊನೆ ಕೊನೆ ಹಂಚಿಕೆ, ಇನ್ನು ಕ್ಲೋಸ್ ಮುಕ್ತಾಯ ಮಾಡೋಣ ಕಾರ್ಯಕ್ರಮ. ಹಲೋ ಸರ್, ನಮಸ್ಕಾರ. ನಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಸರ್, ಅದನ್ನ ಹೇಳ್ಕೋಬೋದಾ ಸರ್? ಅಂದ್ರೆ ಸಂಕ್ಷಿಪ್ತವಾಗಿ ಹೇಳಿ, ಇಲ್ಲ ಅಂದ್ರೆ ಸೆಪ್ಟೆಂಬರ್ 15 ಒಳ್ಳೆ ವೇದಿಕೆ, ರೈಟ್ ವೇದಿಕೆ ಅದು. ಇಲ್ಲ ಇಲ್ಲ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ಸರ್. ಅಂದ್ರೆ ನಂದು ಟ್ಯೂಮರ್ ಆಗಿತ್ತು ಸರ್. ಟ್ಯೂಮರ್ ಆದಾಗ ಟ್ಯೂಮರ್ ಆಗಿತ್ತು, ಅದು ಆಪರೇಷನ್ ಮಾಡಿಸಿದೀವಿ ಸರ್, ಸರ್ಜರಿ ಮಾಡಿಸಿದೀವಿ. ಇವಾಗ ಹೇಳಿದ್ದಾರೆ ಮತ್ತೆ ಅದನ್ನು ಇನ್ನೊಂದ್ ಸ್ವಲ್ಪ ಉಳಿದಿದೆ, ರೇಡಿಯೇಷನ್ ಕೊಡ್ಬೇಕಂತ ಹೇಳಿದ್ರೆ. ಈಗ ರೇಡಿಯೇಷನ್ ತಗೋತಾ ಇದ್ವಿ ಸರ್ ಸೊಲಾಪುರದಲ್ಲಿ. ಅದಕ್ಕೆ ಸೊಲಾ ಇನ್ನೊಂದ್ 2-3 ದಿವಸ ಇದೆ ಸೊಲಾಪುರದಲ್ಲಿ, ರೇಡಿಯೇಷನ್ ತಗೋತಾ ಇದೀವಿ. ಅದಕ್ಕೆ ಅದು ಮುಂದೆ ಏನು ಮನೆ ಮದ್ದು ಅಥವಾ ಪ್ರಾಣಾಯಾಮ ಯಾವ ರೀತಿ ಮಾಡ್ಬೇಕಂತ ಸ್ವಲ್ಪ ಸಜೆಷನ್ ಕೊಟ್ರಿ. ಆಯ್ತು, ನೀವು ಅಲ್ಲಿ ಬರೋದು ತುಂಬಾ ಉತ್ತಮ. ಬಟ್ ಯೂರಿನ್ ಚಿಕಿತ್ಸೆ ಸ್ಟಾರ್ಟ್ ಮಾಡ್ಬೇಕು ನೀವು. ಯೂರಿನ್ ಥೆರಪಿ, ಯಾವ ಸರ್? ಮೂತ್ರ ಚಿಕಿತ್ಸೆ, ಸ್ವಮೂತ್ರ ಚಿಕಿತ್ಸೆ. ಸ್ವಮೂತ್ರ ಚಿಕಿತ್ಸೆ ಹೌದು, ಶುರು ಮಾಡ್ಲೇಬೇಕು ನೀವು. ಮಾಡ್ತೀವಿ ಸರ್, ಮಾಡ್ತೀವಿ. ಅದನ್ನ ಅದನ್ನ ಯಾವ ರೀತಿ ಯಾವ ಮುದ್ರೆ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ. ಇವತ್ತು ಇವತ್ತು ಯೂಟ್ಯೂಬ್ ಅಲ್ಲಿ ಬರುತ್ತೆ ದೀಪ ಮೇಡಮ್. ಇವತ್ತು ದೀಪ ಮೇಡಮ್ ಇದೆಯಾ? ಹೇಳಿ ಮೇಡಮ್. ನೆಟ್ವರ್ಕ್ ಇಶ್ಯೂ ಇದೆ.
ಎಂಡ್ ಮಾಡ್ಕೊಡಿ. ಓಕೆ ನಾ ಕಂಟಿನ್ಯೂ ಮಾಡ್ತೀನಿ ಬಿಡಿ. ಓಕೆ ಎಂಡಿಂಗ್ ನಾ. ಸೊ ಯೂಟ್ಯೂಬ್ ಅಲ್ಲಿ ಇವತ್ತು ಹಾಕ್ತಾರೆ, ಸಜೆಷನ್ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್. ಯೂಟ್ಯೂಬಲ್ಲಿ ಕೊಡ್ತಾರೆ, ಯೂಟ್ಯೂಬಲ್ಲಿ ಹಾಕ್ತೀವಿ. ನೀಟ್ಗೆ ವಿಡಿಯೋ ನೀಟಾಗಿರ್ತದೆ. ಅದು ಇನ್ನೂ ನಿಮಗೆ ಡೌಟ್ಸ್ ಇದ್ರೆ ಅಡ್ಮಿನ್ ನಂಬರ್ ಅಲ್ಲಿ ನಂದಿನಿ ಮೇಡಮ್ ಅಂತ ನಂಬರ್ ಇರ್ತದೆ, ಮಾತಾಡಿ ದಯವಿಟ್ಟು. ಅಲ್ಲ ನೀವು ಹೇಳೋಕ್ಕಾಗಲ್ಲ ಸರ್, ಅದು ತುಂಬ ಟೈಮ್ ಆಗುತ್ತೆ. ಅಲ್ಲ ತುಂಬ ಟೈಮ್ ಏನಿಲ್ಲ, ಒಂದು 10 ನಿಮಿಷ ಸಂಕ್ಷಿಪ್ತದಲ್ಲಿ ಹೇಳಿ ಅಂತ. ಇಲ್ಲ ಇಲ್ಲ ಅದೆಲ್ಲ ಅದೇ ಹೇಳೋದು. ವಿಡಿಯೋ ನೋಡಿ, ನಾನು ಅಲ್ಲಿ ನಾನೇ ಸರ್ಜರಿ ಮಾಡಿ ಬಾಯಿ ಸ್ವಲ್ಪ ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ಪಾಯಿಂಟ್ ಪಾಯಿಂಟ್ ಬಿಡಿಸಿ ಬಿಡಿಸಿ ಹೇಳಿದೀವಿ. ಓಕೆ, ಹಿಡಿದು ಹಿಡಿದು ಒಂದೊಂದು ಪಾಯಿಂಟ್ ನೀಟಾಗಿ ಹೇಳಿದ್ವಿ. ನೀವು ವಿಡಿಯೋ ಪಾಲನೆ ಮಾಡಿ, ನಿಮ್ಗೆ ಡೌಟ್ ಇದ್ರೆ ಮತ್ತೆ. ಯಾವ ವಿಡಿಯೋ ಸರ್ ಅದು ಆಗ್ತಾರೆ ತುಂಬಾ ಸಮಯ ಆಗಿದೆ, ದಯವಿಟ್ಟು ನೀವು ಫೋನ್ ಮಾಡಿ, ಇಲ್ಲ ಅಂತಂದ್ರೆ ನಾವು ವಿಡಿಯೋ ಹಾಕ್ತಿವಿ, ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಗ್ರೂಪ್ಗೆ ಹಾಕಿ ಮೇಡಮ್, ಅದು ವಿಡಿಯೋ ಯಾವ್ದು ಅನ್ನೋದು ಗ್ರೂಪ್ಗೆ ಹಾಕಿ ಮೇಡಮ್. ಮತ್ತೆ ನೀವು 15 ತಾರೀಕು ಬನ್ನಿ, ಇಂತ ಸಮಸ್ಯೆ ಇರುವಾಗ 15 ತಾರೀಕು ಬನ್ನಿ. 15 ತಾರೀಕಿಗೆ ಬರಬೇಕಾ ಸರ್? ಅಲ್ಲೆಲ್ಲ ಸಜೆಷನ್ ಸಿಗುತ್ತಲ್ಲ ಸರ್, ಮತ್ತೆ ಅದಕ್ಕೋಸ್ಕರ ಅಲ್ಲ ಈ ವೇದಿಕೆ ಅದು ಮಾಡ್ತಾ ಇರೋದು, ಅದಕ್ಕೋಸ್ಕರನೇ ಎಲ್ಲ ಸಜೆಷನ್ಸ್ ಕೊಡ್ತೇನೆ. ಎರಡು ದಿವಸ ಆಯ್ತು ಸರ್, 3 ದಿವಸ ಆಯ್ತು ಇವತ್ತಿಗೆ ನಾನು ಜಾಯ್ನ್ ಆಗತ್ತ ಆಗ್ಲಿಲ್ಲ. ಎಷ್ಟು ದಿವಸ ಆದ್ರೂ ಪರವಾಗಿಲ್ಲ, ನೀವು ಬನ್ನಿ. ಧ್ಯಾನ ಮಾಡಕ್ಕೆ ಸರ್, ಧ್ಯಾನ ಮಾಡಕ್ಕ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಕಾಲು ನೋವು ಬರ್ತಾ ಇದೆ. ಧ್ಯಾನ ಮಾಡಕ್ ಒಂದು 15 ನಿಮಿಷ 20 ನಿಮಿಷ ಕೂಡ್ತೀವಿ ಸರ್. ಮೊನ್ನೊಂದು ಗಂಟೆ ಕೊಡ್ಬೇಕಾದ್ರೆ ಸ್ವಲ್ಪ ಕಾಲು ನೋವು ಬರ್ತಾ ಇದೆ. ನಿಧಾನವಾಗಿ ಹೆಚ್ಚು ಮಾಡ್ಕೊಂತ ಹೋಗಿ, ಪರವಾಗಿಲ್ಲ. ಓಕೆ ಸರ್, ಓಕೆ ಸರ್, 15 ತಾರೀಕು ಬರ್ತೀನಿ ತೋರಿ ಸರ್. ರೈಟ್, ಬನ್ನಿ. ಓಕೆ, ಅದು ಯೂಟ್ಯೂಬ್ ಅಲ್ಲಿ ಇದ್ರಲ್ಲಿ ಹಾಕಿ ಸರ್, ಅದು ಗ್ರೂಪ್ ಅಲ್ಲಿ ಹಾಕಿ ಸರ್. ವಾಟ್ಸಪ್ ಅಲ್ಲಿ ಬರುತ್ತೆ ಎಲ್ಲ. ಓಕೆ ಓಕೆ ಓಕೆ, ತುಂಬಾ ಧನ್ಯವಾದಗಳು ಸರ್, ಸಜೆಷನ್ ಕೊಟ್ಟಿದ್ದಕ್ಕೆ. ಓಕೆ ಗುರುಜಿ, ಕ್ಲಾಸ್ ಮುಗಿಸೋಣ. ರಮೇಶ್ ಸರ್ ಇದ್ದಾರೆ, ಮಾತಾಡ್ತೀರಾ ಸರ್? ಇಲ್ಲ, ಆಲ್ರೆಡಿ ಮಾತಾಡಿದ್ರು, ಬಿಡಿ ಮಾತಾಡಿ. ಓಕೆ, ಆರೋಗ್ಯವೇ ಸಂಪತ್ತು, ಆರೋಗ್ಯಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಲಕ್ಷಾಂತರ ರೂಪಾಯಿ ಹೋಗಿ ಆಸ್ಪತ್ರೆಯಲ್ಲಿ ಕಳ್ಕೊಳ್ಳೋ ಬದಲು ಈ ತರ ಸಮಗ್ರ ಜೀವನ ಶೈಲಿಯಲ್ಲಿ ನೀವು ನಿಮ್ಮ ಆರೋಗ್ಯವನ್ನ ಮನೆಯಲ್ಲೇ ಕುತ್ಕೊಂಡು ಸರಿ ಮಾಡ್ಕೋಬಹುದು. ಯಾರಿಗೆ ದುಡ್ಡು ಉಳಿಸ್ಕೋಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಸಮಗ್ರ ಜೀವನ ಶೈಲಿ ಸೆಪ್ಟೆಂಬರ್ 15 ಮಹಾವತಾರ್ ಫೌಂಡೇಶನ್ ಅಲ್ಲಿ ನಡೆಯುತ್ತೆ. ದಯವಿಟ್ಟು ಯಾರ್ಯಾರಿಗೆ ಕಾಯಿಲೆ ಇದೆ, ನಿಮ್ಗೆ ಅಲ್ಲ, ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು, ಮಕ್ಕಳು ಆಗಿರ್ಬೋದು, ಮತ್ತೆ ನಿಮ್ ರಿಲೇಷನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮಡದಿಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಿಗೂ ಕಾಯಿಲೆ ವಾಸಿ ಮಾಡುವಂತಹ ಒಂದು ವೇದಿಕೆ, ದೊಡ್ಡ ವೇದಿಕೆಯನ್ನ ರಂಗನಾಥ್ ಗುರುಜಿ ರೆಡಿ ಮಾಡಿದ್ದಾರೆ. ದಯವಿಟ್ಟು ಬನ್ನಿ, ನಿಮ್ಗೆ ಏನೇನ್ ಸಲಹೆಗಳು ಬೇಕೋ ಅದನ್ನೆಲ್ಲ ಉಚಿತವಾಗಿ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಒಂದು ನಮ್ಮ 211ನೇ ದಿನದ ಕಾರ್ಯಕ್ರಮದಲ್ಲಿ ಮತ್ತೆ ಪ್ರಾಣಾಯಾಮ ಹೇಳ್ಕೊಟ್ಟಂತಹ ನಮ್ಮ ನಾಗರಾಜ್ ಗುರುಜಿಗೆ, ಮತ್ತೆ ಈ ಜ್ಞಾನವನ್ನು ಹಂಚಿದಂತಹ ನಮ್ಮ ರಂಗನಾಥ್ ಗುರುಜಿಗೆ, ಹಾಗೆ ಇಷ್ಟೊಂದು ಸಹನೆಯಿಂದ ಕುತ್ಕೊಂಡು ಕೇಳಿದಂತಹ ಎಲ್ಲಾ ಮಾಸ್ಟರ್ಸ್ಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಹಾಗೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ಹೊಸ ಮಾಸ್ಟರ್ಸ್ಗೂ ಸಹ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್, ಮಹಾವತಾರ್ TV ಅಂತ ಇದೆ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗೋದು ಈಸಿ, ತುಂಬಾನೇ ಈಸಿ. ಅದು ಯಾರ್ಯಾರಿಗೆ ಬೇಕೋ, ದೀಪ ಅಂತ ಇದೆ ಅವ್ರಿಗಾದ್ರೂ ಫೋನ್ ಮಾಡಿ, ಅಶ್ವಿನಿ ಅಂತ ಇದೆ ಅವ್ರಿಗಾದ್ರೂ ಫೋನ್ ಮಾಡಿ, ನಂಬರ್ಸ್ ತಗೊಂಡು ನಾವು ಖಂಡಿತ 24x7 ಯಾವಾಗ್ಲಾದ್ರೂ ನಾವು ನಿಮ್ಗೆ ಸಲಹೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಗುರುಜಿ. ಎಸ್ ಸರ್, ಶಾಂತಿ ಮಂತ್ರದ ಕ್ಲೋಸ್ ಮಾಡೋಣ ಸರ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ಶಾಂತಿ ಶಾಂತಿ ಶಾಂತಿಃ. ಥ್ಯಾಂಕ್ ಯು ಗುರುಜಿ, ಎಲ್ಲರಿಗೂ ಧನ್ಯವಾದಗಳು, ನಮಸ್ತೆ. ಥ್ಯಾಂಕ್ ಯು ಮಾಸ್ಟರ್, ಧನ್ಯವಾದ.